ಸ್ತ್ರೀಯ ಸಂತತಿ, ವೆರಿ ಗುಡ್. ಅಂದ್ರೆ ಸೊ ಸ್ತ್ರೀಯ ಸಂತತಿ ಅಂತಂದ್ರೆ ಯಾರು? ನಾವೇ ಸ್ತ್ರೀಯ ಸಂತತಿನ. ಹಂಗ ದೇವ್ರ ಏನಕ್ಕೆ ಆದಾಮ್ ಕೇಳಿದ್ದ? ಆದಾಮ್ಗೆ ಏನ್ ಕೇಳಿದ್ದ? ಆದಾಮ್ಗೆ ಏನ್ ಹೇಳ್ತಾರೆ? ಸ್ತ್ರೀಯ ಸಂತತಿ ಬಂದೇನ್ ಮಾಡ್ತದೆ? ಸರ್ಪ ತಲೆನ ಉದ್ದಿಸ್ತದೆ. ಸರ್ಪ ಬಂದೇನ್ ಮಾಡ್ತದೆ? ಹಿಂಡಿನ ಕಸ್ತಲೆ ಅಂತ ಅಂತಂದ್ರೆ ಅದೇನು ಕೇಳಿದ್ರೆ ಅವಾಗೇನು ಕೇಳಿದ್ರು ಅಂದರೆ ಸರ್ವೆ ಬಂದ್ಬಿಟ್ಟು ಎಷ್ಟೋ ವರ್ಷಗಳ ನಂತರದಲ್ಲೇ ಬರೋದು ಯೇಸು ಕ್ರಿಸ್ತ ಬಂದ್ಮೇಲೆ. ಸೊ ಆ ಒಂದು ಮಾತನ್ನು ಅವಾಗ ಹೇಳೋಂಥ ಅವಶ್ಯಕತೆ ಏನಿತ್ತು? ಸರಿ, ನೋಡ್ಬೇಕಾದ್ರೆ ಏನಂತಂದರೆ ಆದಾಮ್ ಪಾಪ ಮಾಡಿದ್ಮೇಲೆ ದೇವರು ನಾನು ಕೈ ಬಿಡ್ತೇನೆ ಮಾಡೋದು ಅಶ್ಯೂರೆನ್ಸ್ ಕೊಟ್ಟಿದ್ದಲ್ಲಿ, ಓಕೆನಾ? ಸೊ ಹೇಳಿ ಕರೆಕ್ಟ್ ಸಭೆ ಏನ್ರಿ, ಸ್ತ್ರೀಯ ಒಂದು ಸಂತತಿ. ದೇವರು ಆದಾಮ್ ಏನ್ ಮಾಡಿದ್ರೆ ಅದನ್ನ ಅಶ್ಯೂರೆನ್ಸ್ ಕೊಟ್ಟರು, ಅದರ ನಿನ್ನ ಒಂದು ಸಂತತಿ ಬರ್ತದೆ. ಅಂದ್ರೆ ಏನೋ ನಿನ್ನ ಒಂದು ಮುಖಾಂತರ ಬಂದಿರೋಂಥ ಒಂದು ಮರಣದಂಡನೆ ಶಾಶ್ವತವಾಗಿ ಯಾವತ್ತು ಹಿಂಗಿರೋದಿಲ್ಲ, ಏನಾಗ್ತಾರೆ ಒಂದಲ್ಲ ಒಂದಿಲ್ಲ ಅದು ನಿರ್ಮೂಲ ಆಗ್ತದೆ, ಆಶೀರ್ವಾದ ಬರ್ತಾರೆ ಅಂತ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾ ಇದ್ರ. ಸೊ ಸರ್ಪ ಅಂದ್ರೆ ಯಾರಿಗೆ ಸೂಚನೆ? ಶೈತಾನ್ಗೆ ಸೂಚನೆ. ಅದರ ಸರ್ಪ ತಲೆಯನ್ನು ಚಚ್ಚಿದ್ ಅಂದ್ರೆ ಶೈತಾನ್ನ ಸೇತನ ನಾಶ ಮಾಡ್ದ, ಕಟಾಕೋದು ಅಂತ ಹೇಳೋದಕ್ಕಿಂತ ಏನಿದೆ ಅವನು ಪ್ಲಾನ್ ಪರ್ಪಸ್ ಎಲ್ಲ ಏನು ಮಾಡಿದೆ ಕಂಪ್ಲೀಟ್ ಆಗಿ ದೇವರು ನಾಶ ಮಾಡಕ್ಕೆ ಹೋಗ್ತಾರೆ ಅದರ. ಸರಿ, ಆಮೇಲೆ ಇದು ಯಾವಾಗ ಆಗ್ತದೆ? ಸೇತನ ತಲೆ ಯಾವಾಗ ಆಗದ? ಸಭೆ ಕಂಪ್ಲೀಟ್ ಆದವಾಗ ಏನಾಗ್ತದೆ? ಆಗ್ತದೆ, ವೆರಿ ಗುಡ್ ಅದರ. ಸರಿ, ಸ್ತ್ರೀ ಸಂತತಿ ಮುಗ್ದಿದೆಯಾ ಇವಾಗ? ಮುಗ್ದಿಲ್ಲ. ಯಾಕೆ ಮುಗ್ದಿಲ್ಲ? ಸಭೆ ಕಂಪ್ಲೀಟ್ ಆಗಿಲ್ಲ. ಹೆಂಗೆ ಹೇಳ್ತಾರೆ ಕಂಪ್ಲೀಟ್ ಆಗಿಲ್ಲ ಅಂತ? ಎಷ್ಟು ಜನಗೆ ಎಷ್ಟು ಸಮಯ ಬಗ್ಗೆ ಗೊತ್ತಿಲ್ಲ. ಅಂದ್ರೆ ಎಲ್ಲರೂ ಗೊತ್ತಾಗಿದ ಮೇಲೆ ಸ್ತ್ರೀ ಸಂತತಿ ಕಂಪ್ಲೀಟ್ ಆಗ್ತದಾ? ಹಾಂ, ಮತ್ತೆ ಅವರಾಗಿದ್ಮೇಲೆ ಆಗ್ತದೆ ಅಲ್ವರಾ? ಸೊ ನೋಡ್ಬೇಕಾದ್ರೆ ಏನ್ರಿ ಅಂತಂದ್ರೆ ಏನ್ರಿ ಏನು ಇನ್ನೊಂದು ಕ್ಲಿಯರ್ ಆಗಿ ಹೇಳ್ಬೇಕು, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸಭೆ ಅಂದ್ರೆ ಯಾರು ಅಂತ ನೋಡಿದ್ರೆ ನಾವೇ ಅಲ್ಲ, ನಾವಿಲ್ಲಿ ಇದ್ದಿರ್ತಾರೆ ಕಂಪ್ಲೀಟ್ ಆಗ್ತದೆ. ಹಾಗೆ ನಾವೇ ಮಾಡೋದು, ನಮ್ಮ ಓಟ ನೋಡಿ ಮುಗಿಸ್ರೆ ಏನಾಗೋದು ಅವಲ್ಲ, ಆಶೀರ್ವಾದಗಳು ಬರುತ್ತೆ ಅಂತ ಅಲ್ವರ. ಸರಿ, ನೋಡ್ಬೇಕಾದ್ರೆ ಏನ್ರಿ ಆಮೇಲೆ ಅಲ್ಲಿ ಸ್ತ್ರೀಯ ಸಂತತಿಯ ಹಿಂಡಿನ ಕಸ್ತದೆ ಅಂತ ನೋಡೋದಿಲ್ಲ, ಏನದು ಅರ್ಥ? ಸರ್ಪ ಬಂದು ಏನ್ಬಿಡ್ತದೆ ಹಿಂಡಿನ ಕಸ್ತದೆ ಅನ್ನೋ ಅರ್ಥ ಏನು? ಸರ್ಪ ತಲೆ ಜಿದ್ದು ಓಕೆ, ಇದು ಹಿಂಡಿ ಕಚ್ಚದ ಅರ್ಥ ಏನು? ಲಾಸ್ಟ್ ಟೈಮ್ ನೋಡಿದ್ರ ಏನಂತಾರೆ ಸೇತನ ಏನೆಲ್ಲ ಪ್ಲಾನ್ ಮಾಡ್ದ ಯೇಸು ಕ್ರಿಸ್ತನ ಇದು ಮಾಡಿಸೋದಕ್ಕೆ ತಡೀತಾರೆ ಅಲ್ವರ. ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಏನ್ ಮಾಡಿದವರು ಆಯ್ತರ ಹಿಂಡಿನ ಕಸದಿಕ್ಕೆ ತುಂಬಾ ಸತಿ ಪ್ರಯತ್ನ ಮಾಡಿದ್ರು. ಯಾವಾಗ ಯಾವಾಗ ಆ ಸಂತತಿ ನಾಶ ಮಾಡ್ಬೇಕಂತ ಹೆಂಗ್ ಪ್ಲಾನ್ ಮಾಡಿದ್ರು? ಯೇಸು ಕ್ರಿಸ್ತ ಆಯ್ತರ ಮಗು ಆಗಿರ್ಬೇಕಂದ್ರೆ ಸಾಯಿಸ್ಬೇಕು, ವೆರಿ ಗುಡ್. ಆಮೇಲೆ ಆಮೇಲೆ ಅಲ್ವರ. ಸೊ ಆ ಥರ ಎಲ್ಲ ಪ್ಲಾನ್ ಮಾಡ್ತಲ್ವರ. ಸೊ ಈ ರೀತಿ ಯೇಸು ಕ್ರಿಸ್ತನ್ಗೆ ಒಂದು ಪ್ಲಾನ್ ಮಾಡಿರ್ಬೇಕಾದ್ರೆ ಇವಾಗ ಸ್ತ್ರೀ ಸಂತತಿ ಅಂತಂದ್ಬಿಟ್ಟು ನಮಗೂ ಚೆನ್ನಾಗಿ ಗೊತ್ತಾಗಿದೆ ಯಾರು ಅಂತಂದ್ಬಿಟ್ಟು. ಇದೇ ಥರ ಸೇತನ್ ಕೂಡ ಏನಾಗಿದೆ ಇವಾಗ ಗೊತ್ತಾಗಿದೆ ಅಲ್ವರ. ಇವಾಗ ಸೇತನ್ ಸುಮ್ಮನೆ ಬಿಡ್ತಾನ? ಸೇತನ್ ಏನು ಮಾಡ್ತಾನೆ ಇವಾಗ? ನಮ್ಮನ್ನು ಯಾವುದೇ ರೀತಿಯಲ್ಲಿ ಮಾಡ್ತಾನೆ ಸತ್ಯದಿಂದ ದೂರ ಸೆಳೆಯೋದಕ್ಕೆ ಎಷ್ಟೆಲ್ಲ ಆಗ್ತಾರೋ ಅಷ್ಟೆಲ್ಲ ಏನು ಮಾಡ್ತಾನೆ ಪ್ರಯತ್ನ ಮಾಡ್ತಾನೆ ಅಲ್ವರ. ಅದೇ ನೋಡ್ಬೇಕು ಕರೆಕ್ಟಾಗಿ ಏನ್ರಿ, ನಾವು ಯಾವಾಗೆಲ್ಲ ದೇವ್ರಿಗೆ ನಿಂತ್ಕೊಬೇಕು ಸತಿ ನಿಂತ್ಕೊಬೇಕು ಅಂತ ಹೇಳ್ತಾರೆ ಅವಾಗೆ ಕರೆಕ್ಟಾಗಿ ಮಾಡ್ತಾನೆ ಸೇತನ, ಅವನ ಪ್ಲಾನ್ಗಳೆಲ್ಲ ಮಾಡಿಕ್ಕಿರ್ತಾನೆ ಅಲ್ವರ. ಅದಕ್ಕೆ ನಾವು ಹೆಂಗಿರ್ಬೇಕು, ಇದು ಹೆಂಗ್ ಜಯಿಸ್ಬೇಕು ಸೇತನ ಕುತಂತ್ರಗಳು ಹೆಂಗ್ ಜಯಿಸ್ಬೇಕು? ಅಲ್ವರ ನೋಡಿ ಕೊರಿಂಥದಲ್ಲಿ ಹೇಳ್ತಾರೆ ಅದು ಬರ್ತಾರೆ ಒಂದು ನಿಮಿಷ. ಸೆಕೆಂಡ್ ಕೊರಿಂಥಿಯನ್ಸ್ ಸೆಕೆಂಡ್ ಚಾಪ್ಟರ್ 11th ವರ್ಸ್ ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು
ಅವನ ಯೋಜನೆಗಳನ್ನು ನಾವು ಅರಿಯದವರಲ್ಲವೇ. ನೋಡ್ರ, ಅವನ ಯೋಜನೆಯನ್ನು ನಾವು ಅರಿಯದವರು ಅಲ್ಲವಲ್ವಾ ಅಂತ ಹೇಳ್ತಾರೆ. ಅಂದ್ರೆ ಏನ್ ಮೀನಿಂಗ್? ಅವನ ಯೋಜನೆ ಎಲ್ಲ ನಮ್ಗೆನಾಗಿದೆ ಗೊತ್ತಿದೆ ಅಂತ ಅರ್ಥ. ಅದೇನ ಅರ್ಥ ಅಂದ್ರೆ, ಚೇತನ್ ಯೋಜನೆ ಗೊತ್ತಾ? ಚೇತನ್ ಏನ್ ಪ್ಲಾನ್ ಮಾಡೋದು ಗೊತ್ತಾ? ತಡೆ ಮಾಡ್ತಾರೆ ಅಷ್ಟು ಗೊತ್ತು. ಇನ್ನೇನೆಲ್ಲ ಪ್ಲಾನ್ ಮಾಡ್ತಾನೆ ಜೀವಿತದಲ್ಲಿ ಇಂಡಿವಿಜುವಲ್ ಆಗಿ ಒಂದೊಂದೇ ಎಲ್ಲ ಹೆಂಗೆ ಯಾವ ಸಿಚುವೇಶನ್ ಹೆಂಗೆ ಟಾರ್ಗೆಟ್ ಮಾಡ್ತಾನೆ ಗೊತ್ತಾ ನಮಗೆ? ಅದನ್ನೇ ತಿಳ್ಕೊಬೇಕು ಅಂತ ಹೇಳೋದು. ಅಂದ್ರೆ ಹೆಂಗೆ ಸೇತನ್ ನಮ್ಮ ಮೈಂಡ್ ಸ್ಟಡಿ ಮಾಡಿದ್ರು, ನಾವೇನ್ ಮಾಡಿರ್ಬೇಕು ಅದ್ರ ಬಗ್ಗೆ? ಅಂದ್ರೆ ನಮ್ಮ ಲೈಫಲ್ಲಿ ಯಾವ ಸಿಚುವೇಶನಲ್ಲಿ ಯಾವ್ಯಾವ ರೀತಿ ಅಡಚಣೆಗಳು ತರ್ತಾನೆ ಅಂತಂದ್ಬಿಟ್ಟು ಇದು ಕೂಡ ನಾವೇನ್ ಮಾಡಿರ್ಬೇಕು? ಇದು ಕೂಡ ತಿಳ್ಕೊಂಬಿಟ್ಟು ಅದು ಕರೆಕ್ಟಾಗಿ ಜಯಿಸೋದಿಕ್ಕೆ ಮಾಡ್ತಾವೋ ನಾವು ಕಲ್ತ್ಕೊಬೇಕು ಅಂತ ಹೇಳ್ತಾರಲ್ಲ. ಚೆಸ್ ಎಷ್ಟು ಜನ ಆಡ್ತಿರಲಿ? ಚೆಸ್ ಆಡೋ ಗೊತ್ತಾ? ಆಡ್ತಿರಲ್ಲ ಚೆಸ್. ಚೆಸ್ ಅಲ್ಲಿ ಚೆಕ್ ಮೇಟ್ ಅಂತಿದೆ ನೋಡಿದಿರಾ? ಚೆಕ್ ಮೇಟ್ ಅಂದೇನೋ ಅಷ್ಟೇ, ಮುಗಿದ್ ಫಿನಿಶ್, ಅಲ್ಲರ್ಸಕ್ಕಾಗಲ್ಲ. ಅಂದ್ರೆ ಏನೇ ಮಾಡ್ಲಿ ಹೆಂಗೆ ಮೂವ್ ಮಾಡೋ ಡೆಫಿನೆಟ್ ಗೇಮ್ ಓವರ್ ಅಂತ. ಅಂದ್ರೆ ಆ ತರ ಸೇತ ನಮಗ್ ಚೆಕ್ ಕೊಟ್ರೆ ನಾವು ಒಂದ್ ಚೆಕ್ ಮೇಟ್ ಕೊಡಂಗಿರ್ಬೇಕು. ಅಂದ್ರೆ ಆ ಚೆಸ್ ಆಡ್ಬೇಕಾದ್ರೆ ಏನಂದ್ರೆ ಆ ಮೂವ್ಮೆಂಟ್ಸ್ ಗಳನ್ನ ಅಪೋಸಿಷನ್ ಪಾರ್ಟಿ ಸ್ವಲ್ಪ ಕ್ಲೆವರ್ ಆಗಿದ್ರೆ ಮಾತ್ರ ಏನ್ ಮಾಡಕ್ ಸಾಧ್ಯ. ಓ ಇದು ಮೂವ್ ಮಾಡಿದ್ರೆ ಈ ಪಾನ್ ಮೂವ್ ಮಾಡಿದ್ರೆ ಚೆಕ್ ಮೇಟ್ ಕೊಟ್ಬಿಡ್ತಾರೆ ಅಂದ್ಬಿಟ್ಟು ಗೆಸ್ ಮಾಡಕ್ ಸಾಧ್ಯ. ಇಲ್ಲಾಂದ್ರೆ ಏನಂದ್ರೆ ಅವ್ನ ಚೆಕ್ ಮೇಟ್ ಅಂತ ಹೇಳಿದ ಮೇಲೆ ಏನಾಗದು ಅವ್ನಿಗೆ ಅಲ್ಲಿವರೆಗೆ ಗೊತ್ತಾಗೋದಿಲ್ಲ. ಅಂದ್ರೆ ಆ ರೀತಿ ಸೇತ ನಮ್ಗೆ ಕೊಡ್ತಾ ಇರ್ತಾನೆ ಅಲ್ಲವರ್ಗ ಚೆಕ್ ಚೆಕ್ ಕೊಡ್ತಾ ಇರ್ತಾನೆ. ನಾವೇನ್ ಮಾಡ್ಬೇಕು? ಅವ್ನ ಕುತಂತ್ರ ಅರ್ತ್ಕೊಂಡು ಕರೆಕ್ಟಾಗಿ ಏನ್ ಮಾಡ್ಬೇಕಂತ ಅಪೋಸ್ ಮಾಡಿ ಜೈಸಿಂಗ್ ಇರ್ಬೇಕು. ಅದೇ ಅಪೋಸ್ಲ ಪಲ್ಲಡೋದು. ಅಂದ್ರೆ ವಿರ್ನೋ ಲೆಸ್ಟ್ ಸೇತಾನ್ ಟೇಕ್ ಅಡ್ವಾಂಟೇಜ್ ಆಫ್ ಅಸ್, ವಿರ್ ನಾಟ್ ಇಗ್ನೋರೆಂಟ್ ಆಫ್ ಇಸ್ ಡಿವೈಸ್ ಅಂತ ಹೇಳ್ತಾರ. ಸೇತ ನಮ್ಮ ಅಡ್ವಾಂಟೇಜ್ ತೊಗೊಂಡ್ಬಾರ್ದು. ಆ ತರ ನಾವೇನ್ ಇರ್ಬೇಕು ಇರ್ಬೇಕು ಅಂತ ಹೇಳ್ತಾರಲ್ವ. ಅದೇ ನೋಡ್ಬೇಕಾದ್ರೆ ಏನ್ರಿ ಸ್ತ್ರೀ ಸಂತತಿ ಬಗ್ಗೆ ನಾವು ಓದ್ರಿ ಅಂದ್ರೆ ಸೊ ಅದ್ರಲ್ಲಿ ಏನ್ ಡೌಟ್ಸ್ ಏನಿಲ್ಲ ಅದರ ಸೊ ಕ್ಲಿಯರ್ ಅದರ. ಸೊ ನೋಡ್ಬೇಕಾದ್ರೆ ಇವಾಗ ಏನು ಮಾಡೋಣ ನಾವು, ಇವತ್ತು ಒಂದು ಒಂದು ಸಬ್ಜೆಕ್ಟ್ ಬಿಡೋಣ. ಇಲ್ಲ ಏನಪ್ಪ ನಮ್ಮ ಸಬ್ಜೆಕ್ಟು ಇವತ್ತು ಅಂತಂದರೆ ನಮ್ಮ ವಿಶ್ವಾಸದ ಬಗ್ಗೆ. ಇವರ ವಿಶ್ವಾಸ, ನಿರೀಕ್ಷೆ, ನಂಬಿಕೆ ಅಂತಂದ್ಬಿಟ್ಟು ನೋಡ್ಬೇಕಾದ್ರೆ ಲೋಕದಲ್ಲಿ ಪ್ರತಿಯೊಬ್ಬ ಮನಸ್ಸಿಗೆ ಏನಾಗಿದೆ? ಒಂದು ವಿಶ್ವಾಸ ಅಂತಿದೆ, ಅಥವಾ ಒಂದು ನಿರೀಕ್ಷೆ ಅಂತೇನಿದೆ ಇದೆ. ಯಾವುದೇ ಧರ್ಮ ತೊಗೊಳ್ಳಿ, ಅದರ ಮುಸ್ಲಿಮ್ಸ್ ಅವ್ರಿಗೆಲ್ಲ ಏನಿದೆ ಒಂದು ನಂಬಿಕೆ ಇದೆ. ಏನಪ್ಪ ನಂಬಿಕೆ ಅಂತಂದರೆ ಆ ಲೈಫಲ್ಲಿ ಒಂದ್ಸತಿ ಏನಾಗಬೇಕು ಮೆಕ್ಕ ಮದೀನಾಗೆ ಹೋಗಿ ಬರಬೇಕು ಅಂತ ಒಂದು ಏನಂತಾರೆ ಒಂದು ಒಂದು ವಿಶ್ವಾಸ ಇದೆ. ಅದೇ ಥರ ಅವ್ರಿಗೆ ಎವ್ರಿ ಡೇ ಪ್ರೇಯರ್ ಮಾಡಬೇಕು ಅಂದ್ರೆ ಟೂ ಟೈಮ್ಸ್ ಪ್ರೇಯರ್ ಮಾಡಬೇಕು ಅಂತ ಇದೆ ಅವ್ರಿಗೂ ಕೂಡ. ಅವರು ಕೂಡ ಒಂದು ಒಂದು ಫೇತ್ ಇದೆ ಅದರ. ಸೊ ಇದೇ ರೀತಿ ನೋಡಬೇಕ್ರೆ ಹಿಂದೂಸ್ಗಳಿಗೂ ಕೂಡ ಏನಿದೆ ಒಂದು ಫೇತ್ ಇದೆ ಅದರ. ಸೊ ನೋಡ್ಬೇಕ್ರೆ ಅವರು ಒಂದು ಇದ್ರಲ್ಲಿ ನೋಡ್ಬೇಕ್ರೆ ಅಷ್ಟಲಕ್ಷ್ಮಿಗಳು ಅಥವಾ ನೋಡ್ಬೇಕು ಎಷ್ಟೋ ಕೋಟ್ಯಾನಿ ಕೋಟಿ ದೇವತೆಗಳಿದೆ ಅಂತ ಆ ಒಂದು ಅದು ಆ ಥರ ಇದೆ ಅಂತಂದ್ಬಿಟ್ಟು ನಂಬ್ತಾರೆ. ಅದರ ಅದೇ ನೋಡ್ಬೇಕ್ರೆ ಏನ್ ಮಾಡ್ತಾರೆ ಸಾಮಾನ್ಯವಾಗಿ ಆ ಗಂಜಿರ ತಗೊಂಡು ಏನ್ ಮಾಡ್ತಾರೆ ಪರಿಶುದ್ಧ ಮಾಡಿಸೋದೆಲ್ಲ ಒಂದು ಕಾರ್ಯಗಳನ್ನ ನಂಬ್ತಾರೆ ಅದರ. ಸೊ ಇದೇ ನೋಡ್ಬೇಕ್ರೆ ಅವ್ರ ಫೇತ್ ಅದರ. ಸೊ ನೋಡ್ಬೇಕ್ರೆ ಇದೇ ತರ ಕ್ರಿಶ್ಚಿಯನ್ಸ್ ಕೂಡ ಏನಿದೆ ಒಂದು ಫೇತ್ ಇದೆ, ಕರೆಕ್ಟಾ? ನಮ್ಮ ಎಲ್ಲರಿಗೂ ಏನಿದೆ ಒಂದು ವಿಶ್ವಾಸ ಅಂತ ಹೇಳಿದ್ರೆ ಸರಿ, ನಮ್ಮ ವಿಶ್ವಾಸ ಯಾವ್ದ್ರ ಮೇಲಿದೆ, ಯಾವ ಆಧಾರದ ಮೇಲೆ ಇದೆ ಅಂತ ನೋಡಿದ್ರೆ ನಮ್ಮ ವಿಶ್ವಾಸ ಇರೋದು ನಮ್ಮ ಸತ್ಯವೇದದ ಮೇಲೆ, ಕರೆಕ್ಟಾ? ಸೊ ಅದೇ ನೋಡ್ಬೇಕಾದ್ರೆ ಸತ್ಯವೇದದಲ್ಲಿ ಇರೋಂಥ ಒಂದು ವಿಶ್ವಾಸಕ್ಕೆ ಬೈಬಲಲ್ಲಿ ಏನು ಹೆಸರು ಅಂತಂದರೆ ದ ಮೋಸ್ಟ್ ಹೋಲಿ ಫೇತ್, ಅತಿ ಪರಿಶುದ್ಧವಾದ ನಂಬಿಕೆ ಅಂತಂದ್ಬಿಟ್ಟು ಬೈಬಲ್ನಲ್ಲಿ ಕರೀತಾರೆ. ಅದು ಓದಿ ಬುಕ್ ಆಫ್ ಜೂಡ್ ವರ್ಸ್ 20, ಯೂದಾ ಪುಸ್ತಕದಲ್ಲಿ 20ನೇ ವಚನ, ಅದು ಒಂದೇ ಅಧ್ಯಾಯ ಇರೋದು. ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ. ನೋಡ್ರ, ನಿಮ್ಮ ಇರಂತ ಮಹಾಪರಿಶುದ್ಧವಾದ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಪ್ರಾರ್ಥನೆಯಲ್ಲಿ ಮಾಡಿ ನೀವು ಭಕ್ತಿ ವೃದ್ಧಿನ ಹೊಂದಿಕೊಳ್ತಾ ಇರಿ ಅಂತ ಹೇಳ್ತಾರೆ. ಪವಿತ್ರಾತ್ಮದಲ್ಲಿ ಬೆಳೀರಿ ಅಂತ ಹೇಳ್ತಾರೆ. ನಮ್ಗಿರಂತ ಏನು ಒಂದು ಫೌಂಡೇಶನ್ ಮಾಡ್ಕೊಬೇಕು ಅಂತಂದ್ರೆ ಮಹಾಪರಿಶುದ್ಧವಾಗಿರಂತ ನಂಬಿಕೆ ಅದರ. ಸೊ ನೋಡ್ಬೇಕ್ರೆ ಬೈಬಲ್ ಇರೋಂಥ ಒಂದು ಫೇತ್ಗೆ ಏನು ಹೇಳ್ತಾ ಅಂದರೆ ದ ಮೋಸ್ಟ್ ಹೋಲಿ ಫೇತ್ ಅದರ. ಯಾಕೆ ನೋಡ್ಬೇಕ್ರೆ ಎಷ್ಟೋ ಒಂದು ಧರ್ಮಗಳು ನೋಡಿದ್ರೆ, ಎಷ್ಟೋ ಒಂದು ಮತಗಳು ನೋಡಿದ್ರೆ ಅವ್ರಿಗೆಲ್ಲರಿಗೂ ನಂಬಿಕೆ ಇದೆ, ವಿಶ್ವಾಸ ಇದೆ ಅದರ. ಆದರೆ ಆ ನಂಬಿಕೆಗಳೆಲ್ಲ ಒಂದು ಥರ ನಂಬಿಕೆ, ಅಂದರೆ ನಮ್ಮದು ನಂಬಿಕೆಗಳಿಂದ ಮಹಾಪರಿಶುದ್ಧವಾದಂಥ ಒಂದು ನಂಬಿಕೆ, ಅತಿ ಪರಿಶುದ್ಧವಾದಂಥ ನಂಬಿಕೆ ಇವೆಲ್ಲ ನಂಬಿಕೆಗಳಲ್ಲಿ. ಸರಿಯಪ್ಪ, ಅಂದರೆ ಬೈಬಲ್ನಂಥ ಒಂದು ನಂಬಿಕೆನ ಮಹಾಪರಿಶುದ್ಧವಾದ ನಂಬಿಕೆ ಅಂತಂದರೆ ಬೈಬಲಲ್ಲಿ ಫೇತ್ಗೆ ಏನು ಡೆಫಿನಿಷನ್, ವಿಶ್ವಾಸ ಏನು ಬೈಬಲಲ್ಲಿ? ಹೀಬ್ರೂಸ್ 11 ಚಾಪ್ಟರ್ 1st ವರ್ಸ್ ಓದಿ, ಹೆಬ್ರೆಯರ್ 11ನೇ ಅಧ್ಯಾಯ 1ನೇ ವಚನದಲ್ಲಿ ವಿಶ್ವಾಸ ಅಂದ್ರೆ ಏನು ಅಂತ ಹೇಳ್ತಾ ನೋಡಿರ್ತೀನಿ. ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು. ನೋಡ್ರ, ಕಣ್ಣಿಗೆ ಕಾಣದಿರುವುದನ್ನು ನಿಜವೆಂದು ತಿಳಿದುಕೊಳ್ಳುವುದೇ ನಂಬಿಕೆ ಅದರ. ಸೊ ವಿಶ್ವಾಸ ಏನಪ್ಪ ಅಂತಂದ್ರೆ ನಮಗೆ ಕಣ್ಣು ಕಾಣಿಸಲ್ಲ,
ಕಣ್ಣು ಕಾಣಿಸುವಂತಹ ವಿಚಾರಗಳನ್ನ ನಾವು ನಂಬ್ತಿರ್ ಗೊತ್ತಾ, ಹೌದು ಇದೇ ಅಂತ ನಂಬ್ತಿರ್ ಗೊತ್ತಾ, ದಟ್ ಈಸ್ ಕಾಲ್ಡ್ ಎಸ್ ಫೈತ್. ಹೌದರ? ಸೊ ಉದಾಹರಣೆ ನೋಡ್ಬೇಕಾದ್ರೆ ಏನ್ರಿ ಅಂತಂತಾರೆ, ಇವಾಗ ಜಗತ್ತು ಸೃಷ್ಟಿ, ಭೂಮಿ ಆಕಾಶ ನಕ್ಷತ್ರ ಇದನ್ನೆಲ್ಲ ಸೃಷ್ಟಿಕರ್ತನೇನ್ರಿ ಒಬ್ರು ಇದಾರೆ ಸರ್, ನಮ್ಗೇನು ಕಣ್ ಕಾಣಿಸ್ತಾರೆ ಸೃಷ್ಟಿ ಮಾಡ್ಬೇಕಾದ್ರೆ ನಾವು ನೋಡಿದ್ರ, ಆದ್ರೂ ಕೂಡ ನಾವೇನ್ ಮಾಡ್ತೀರಿ, ಅವ್ರು ಸೃಷ್ಟಿಕರ್ತ ಇದಾರೆ ಅಂತಂದ್ಬಿಟ್ಟು ನಂಬ್ತೀರಿ. ದಿಸ್ ಈಸ್ ಕಾಲ್ಡ್ ಫೈತ್. ಅದರ ಇದನ್ನ ದೇವ್ರು ತುಂಬ ಮೆಚ್ತಾರೆ ಅಂತ ನೋಡಿ, ಅದನ್ನ ಹೇಳ್ತಾರೆ ಮೂರನೇ ವಚನ ಅಷ್ಟೇ, ಥರ್ಡ್ ವರ್ಸ್. ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆ ಎಂದರೆ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಿಲ್ಲವೆಂದು ಗ್ರಹಿಸುತ್ತೇವೆ. ನೋಡು ಏನ್ರಿ ಏನ್ರಿ, ನಾವು ಫೇತ್ ಇಡ್ತೀರಿ ಯಾವ ಮೇಲೆ, ಅದೇ ಕ್ರಿಯೇಷನ್ ಮೇಲೆ. ಸೊ ಇಂಥ ಫೇತ್ ಮೇಲೆ ಏನ್ ಮಾಡ್ತಾರೆ, ದೇವರು ತುಂಬಾ ಇಷ್ಟಪಡ್ತಾರೆ, ಅದಕ್ಕೆ ಹೇಳ್ತಾರೆ ಹೇಳ್ಬೇಕಾದ್ರೆ ಹೇಳ್ತಾರೆ, ವಿತೌಟ್ ಫೇತ್ ಇಟ್ ಈಸ್ ಇಂಪಾಸಿಬಲ್ ಟು ಪ್ಲೀಸ್ ಗಾಡ್ ಅಂತ ಹೇಳ್ತಾರೆ. ನೋಡ್ಬೇಕಾದ್ರೆ ವಿಶ್ವಾಸ ಇಲ್ಲದೆ ದೇವರನ್ನ ಮೆಚ್ಚಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸರಿಯಪ್ಪ, ಈ ವಿಶ್ವಾಸದಲ್ಲಿ ತೊಗೊಂಡ್ರೆ ಲೋಕದಲ್ಲಿ ಮೂರು ತರ ವಿಶ್ವಾಸಗಳಿದೆ. ಏನಂದ್ರೆ ಒಂದು ಡೇ ಟು ಡೇ ಫೇತ್. ಡೇ ಟು ಡೇ ಫೇತ್ ಅಂದ್ರೆ ಏನು ಅಂದ್ರೆ ದಿನನಿತ್ಯ ಕಾರ್ಯಗಳಲ್ಲಿ ದೇವರು ಏನ್ ಮಾಡ್ತಾರೆ, ನಮ್ಮನ್ನ ಕಾಪಾಡ್ತಾರೆ ಅಂತ ಅಂದ್ಬಿಟ್ಟು ಒಂದು ಅವನ ಆಶೀರ್ವಾದ ಮಾಡ್ತಾರೆ, ನಮ್ಮ ನಡ್ಸ್ಕೊಡ್ತಾರೆ ಅಂದ್ಬಿಟ್ಟು ಒಂದು ಫೇತ್. ಇದು ಎಲ್ಲ ಧರ್ಮಗಳು ಕೂಡ ಇದೆ. ಅದ್ರ ಏನಂತಂದ್ರೆ ನೋಡ್ರಿ, ಅನುದಿನ ಒಂದು ಕಾರ್ಯಗಳಲ್ಲಿ ಅದರ ನಮ್ನ ಏನ್ ಮಾಡ್ತಾರೆ, ದೇವರು ಆಶೀರ್ವಾದ ಮಾಡ್ತಾರೆ, ನಾವು ಮಾಡೋಂಥ ಕೆಲಸಗಳಲ್ಲಿ ದೇವ್ರ ಕೃಪೆ ಇರ್ತಾರೆ, ದೇವ್ರು ನಮ್ಮ ನಡ್ಸ್ಕೊಡ್ತಾರೆ, ಅದ್ರಲ್ಲಿ ಬೇಕಾದಂತ ಒಂದು ನಮ್ಮ ಜೀವನಕ್ಕೆ ಬೇಕಂತ ಫುಲ್ ಆಧಾರ ಏನ್ ಮಾಡ್ತಾರೆ ದೇವರದಲ್ಲಿ ಒದಗಿಸ್ಕೊಡ್ತಾರೆ ಅಂತ ಒಂದು ಫೇತ್. ಅದರ ಇದು ಎಲ್ಲರಿಗೂ ಇದೆ. ನೋಡಿ ರೋಡ್ ಸೈಡ್ ಅಲ್ಲಿ ಏನ್ ಮಾಡ್ತಾರೆ, ಈ ಗುಜರಿ ಅಂಗಡಿ ಇಟ್ಟಿರ್ತಾರೆ, ಹಳೆ ಸಾಮಾನು ಎಲ್ಲ ತಗೊಂಡೋಗಿ ಮಾಡೋಂಥದ್ದು. ಇವಾಗ ಯೋಚನೆ ಮಾಡಿ, ಇವಾಗ ಈ ಜಗತ್ತಲ್ಲಿ ಎಷ್ಟೊಂದು ಇದಿದೆ, ಕಷ್ಟ ಖರ್ಚುಗಳಿದೆ ಅಂದ್ರೆ ಆ ಒಂದು ಬಿಸ್ನೆಸ್ ಮಾಡಿ ಸಂಸಾರ ನಡೆಸೋದಕ್ಕೆ ಸಾಧ್ಯ ಅಂತ ನಮ್ಗೆ ಏನಾಗ್ಬೋದು, ಒಂದು ಪ್ರಶ್ನೆ ಮನಸ್ಸಿಗೆ ಬರ್ಬೋದು. ಆದ್ರೂ ಕೂಡ ದೇವ್ರೆ ಅವ್ರಿಗೇನಿದೆ, ಅದ್ರ ಮೇಲೆ ನಂಬಿಕೆ ಇದೆ. ಅಂದ್ರೆ ಈ ನಂಬಿಕೆ ಅದೇ ಹೇಳ್ತಾರೆ ಡೇ ಟು ಡೇ ಫೇತ್. ಇನ್ ಕೆಲ ಜನ ನೋಡ್ಬೋದು, ಅದರ ರೋಡ್ ಸೈಡ್ ಏನ್ ಮಾಡ್ತಾರೆ, ಕಡೆಗೆ ಬೀಜ ಮಾಡ್ತಾ ಇರ್ತಾರೆ ನೋಡಿದ್ರ, ಒಂದು ಚಿಕ್ಕ ಪ್ಯಾಕೆಟ್ ಅಲ್ಲಿ ಕಡೆಗೆ ಬೀಜ 10 ರೂಪಾಯಿಂದ 20 ರೂಪಾಯಿಂದ ಇರ್ಬೋದು. ಅದರ ಯೋಚನೆ ಮಾಡ್ರಿ, ಅದನ್ನ ಮಾರ್ಕೊಂಡು ಅವ್ನು ಸಂಸಾರ ನಡೆಸ ಸಾಧ್ಯನಾ? ಆ ಗಾಡಿ ಕರ್ಕೊಂಡು ಹೋಗಿ ಅವ್ನ ಸಂಸಾರ ನಡೆಸಿ, ಅವ್ನ ಮಕ್ಳುಗಳಿಗೆಲ್ಲ ಫೀಸ್ ಕಟ್ಟಿ, ಅವನಿಗೆ ಹೊಟ್ಟೆಪಾಡು ಬಾಡಿಗೆ ಎಲ್ಲ ಆಹಾರಗಳು ಅವ್ನು ನೋಡ್ಕೊಳಕ್ ಸಾಧ್ಯ ಅಂದ್ರೆ ಎಸ್, ಅವ್ನ್ ಸಾಧ್ಯ ಇದೆ ನೋಡಿರ್ತೀನಿ. ಯಾಕಂದ್ರೆ ಅವ್ನ ವಿಶ್ವಾಸ ಯಾರ ಮೇಲಿದೆ, ಆ ಒಂದು ಇದ್ರ ಮೇಲಿದೆ. ಅದೇ ನೋಡ್ಬೇಕಂದ್ರೆ ಅವ್ನಿಗೆ ಫೇತ್ ಅದರ. ಸೊ ಈ ರೀತಿ ಡೇ ಟು ಡೇ ಫೇತ್ ಅಂದ್ರೆ ಒಬ್ಬೊಬ್ಬ ಜನಗಳಿಗೆ ಒಬ್ಬೊಬ್ಬರ ಹತ್ರ ಏನಿದೆ, ಒಂದು ಡೇ ಟು ಡೇ ಫೇತ್ ಇದೆ. ಇನ್ನು ನೆಕ್ಸ್ಟ್ ಏನಪ್ಪ ನೋಡೋದಂದ್ರೆ ಏನಂತಂದ್ರೆ ರಕ್ಷಣೆ ಸಂಬಂಧವಾಗಿರುವಂತಹ ವಿಶ್ವಾಸ. ಲೋಕದಂತ ಪ್ರತಿಯೊಬ್ಬ ಮನುಷ್ಯನು ಇದಿದೆ, ಎಲ್ಲರಿಗೇನು ವಿಶ್ವಾಸ ಇದೆ ಅಂದ್ರೆ ನಾನು ಸತ್ತ ಮೇಲೆ ಎಲ್ಲ ಹೋಗ್ತೀನಿ, ಪರಲೋಕಕ್ಕೆ ಹೋಗ್ತೀನಿ ಅಂತ ಒಂದು ವಿಶ್ವಾಸ. ಅದರ ಯಾವುದೇ ಜಾತಿ ತಗೊಳ್ರಿ, ಪ್ರತಿಯೊಂದು ಜನಾಂಗದವರು ಪ್ರತಿಯೊಬ್ಬ ಮನುಷ್ಯನಿಗೆ ವಿಶ್ವಾಸ ಇದೆ. ಮುಸ್ಲಿಮ್ಸ್ ಅವ್ರು ಕೇಳ್ರಿ ಹೇಳ್ತಾರೆ, ನಾವ್ ಎಲ್ಲ ಹೋಗ್ತೀವಿ ಅಂದ್ರೆ, ಓ ನಾವ್ ಎಲ್ಲ ಹೋಗ್ತೀರಿ ಅಂದ್ರೆ ನಾವು ಇಲ್ಲಿಗೆ ಪರಲೋಕಕ್ಕೆ ಹೋಗ್ತೀರಿ ಅಲ್ಲ. ಸೊ ನೋಡ್ಬೇಕಾದ್ರೆ ಏನಂತಾರೆ, ಆ ಒಂದು ಫೇತ್ ಇದೆ. ಹಿಂದೂಸ್ ಕೇಳಿದ್ರೆ ಹಿಂದೂಸ್ ಕೂಡ ಹೇಳಲ್ಲ ಅಲ್ಲರ. ನೋಡ್ಬೇಕಾದ್ರೆ ಅವ್ರು ಎಷ್ಟೇ ಕೆಟ್ಟ ಕೆಲಸ ಮಾಡಿದ್ರು, ಎಂತ ವಸ್ತು ಜನನೇ ಇರಲಿ, ಅವ್ನಿಗೆ ಹೋಗಿ ಕೇಳಿದ್ರೆ ಹೇಳೋದು ಏನಂತ ಹೇಳ್ತಾರೆ, ಅಯ್ಯೋ ನಾನು ಎಲ್ಲ ಹೋಗ್ತೀನಿ ಸತ್ರೆ, ಪರ್ಲೋಕಕ್ಕೆ ಹೋಗ್ತೀನಿ ಅಂತ ಹೇಳೋದು ಹೊರತು ಯಾರು ನರಕಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ. ಮನಸ್ಸಾಕ್ಷಿಯಿಂದ ಒಪ್ಕೊಳ್ಳೋದಂತ ವ್ಯಕ್ತಿಗಳು ಯಾರಿಲ್ಲ. ವರ್ಸ್ಟ್ ಮನುಷ್ಯ ಅದ ಇವನ್ ಭಿಕಾರಿ ತಗೊಂಡ್ಬಿಟ್ಟು, ಏನಪ್ಪ ನಿನ್ ಗತಿ ಏನಪ್ಪ ಸತ್ರೆ ಅಂತಂದ್ರೆ, ನಾನು ಕೂಡ ಖಂಡಿತವಾಗಿ ಎಲ್ಲ ಹೋಗ್ತೀನಿ ಅಂತಾರೆ. ಪರ್ಲೋಕಕ್ಕೆ ಹೋಗ್ತೀನಿ, ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ ಹೊರತು ಯಾರು ನರಕಕ್ಕೆ ಹೋಗ್ತೀನಿ ಅಂತ ಹೇಳೋದಿಲ್ಲ. ಇದೇ ರೀತಿ ನಮ್ಮ ಕ್ರಿಶ್ಚಿಯಾನಿಟಿಲಿ ಕೂಡ ಇರ್ತಾರೆ ಎಲ್ಲರೂ. ಅದೇ ನಮ್ಮ ಮನುಷ್ಯ ಸತ್ ಮೇಲೆ ಎಲ್ಲಿ ಹೋಗ್ಬೇಕು, ಐದರ್ ಇಶ್ ಗೋ ಟು ಹೆಲ್ ಆರ್ ಹೆವೆನ್. ಸೊ ಈ ಒಂದು ಕಾನ್ಸೆಪ್ಟ್ ಏನಾಗಿದೆ ಅಂದ್ರೆ, ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ ಅಂತಾರೆ, ರಕ್ಷಣೆ ಒಂದು ಸಂಬಂಧವಾಗಿರುವಂತಹ ವಿಶ್ವಾಸ ಅಂದ್ರ. ಸರಿ, ಇವಾಗ ಮುಖ್ಯವಾಗಿರುವಂತಹ ಒಂದು ವಿಶ್ವಾಸಕ್ಕೆ ಬರೋಣ. ಯಾರಂದ್ರೆ ಡಾಕ್ಟ್ರಿನಲ್ ಫೇತ್, ಬೋಧನೆ ಸಂಬಂಧವಾಗಿರುವಂತ ವಿಶ್ವಾಸ ಅದರ. ಸೊ ಈ ಬೋಧನೆ ಸಂಬಂಧವಾಗಿರುವಂತಹ ವಿಶ್ವಾಸ ತಗೊಂಡ ಅಂತಂದ್ರೆ, ನಮ್ಮ ಒಂದು ಕ್ರಿಶ್ಚಿಯಾನಿಟಿಯಲ್ಲಿ ಏನ್ರಿ ಅನೇಕ ಫೇತ್ ಇದೆ, ಅನೇಕ ವಿಶ್ವಾಸಗಳಿದೆ ಅದರ. ಎಷ್ಟಪ್ಪ ವಿಶ್ವಾಸ ಇದೆ ಅಂತಂದ್ರೆ, 750 ಡಿನಾಮಿನೇಷನ್ಗಳೇನಾಗಿದೆ ಇದೆ ಅದರ. ನೋಡ್ಬೇಕಾದ್ರೆ ಏನಂತಾರೆ, ರೋಮನ್ ಕ್ಯಾಥಲಿಕ್ ಅಂತೆ, ಪೆಂಟಿಕಾಸ್ಟ್ ಅಂತೆ, ಆ ಪ್ರೊಟೆಸ್ಟೆಂಟ್ಸ್ ಅಲ್ಲೇ ಹಲವಾರು ಡಿನಾಮಿನೇಷನ್ಗಳಂತೆ, ಮೆಥೋಡಿಸ್ಟ್ ಅಂತೆ, ಸಿ ಎಸ್ ಎ ಅಂತೆ, ಲೂಥರನ್ ಅಂತೆ, ಜೆಹೋವಾ ಅಂತೆ, ಉಂಗ್ಲಿ ಜೀಸಸ್ ಅಂತೆ ಅಲ್ಲರ. ಸೊ ಈ ರೀತಿ ನೋಡ್ಬೇಕಾದ್ರೆ ಹಲವಾರು ಡಿನಾಮಿನೇಷನ್ಗಳೇನಾಗಿದೆ ಅಂದರೆ ಏನಂದರೆ ಕ್ರಿಶ್ಚಿಯಾನಿಟಿಯಲ್ಲೇ ಇದೆ. ಸೊ ಇಷ್ಟೊಂದು ಬೋಧನೆ ಸಂಬಂಧವಾಗಿ ಇಷ್ಟೊಂದು ಒಂದು ವಿಶ್ವಾಸಗಳಿರ್ಬೇಕು, ಇಷ್ಟೊಂದು ವ್ಯತ್ಯಾಸಗಳಿರ್ಬೇಕಾದ್ರೆ ಇದರಲ್ಲಿ ಸತ್ಯ ಯಾವುದು? ನೋಡಿ, ಒಂದೊಂದು ಡಿನಾಮಿನೇಷನ್ ಏನು ಮಾಡ್ತಾರೆ, ಅವ್ರದೇ ಆದಂಥ ಒಂದು ತತ್ವನ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಸೊ ಅದೇ ನೋಡ್ಬೇಕಾದ್ರೆ ಏನ್ರಿ, ಕೆಲ ಜನ ಏನು ನಂಬ್ತಾ ಇದ್ದಾರೆ, ಪ್ರಭು ರಾತ್ರಿ ಭೋಜನ ಏನ್ರಿ ವಾರಕ್ಕೆ ಒಂದ್ಸರಿ ತಗೊಬೇಕು, ಇನ್ನೊಂದ್ಸರಿ ಹಿಂಗ ಕೆಲ ಜನ ಹೇಳ್ತಾರೆ, ಅಯ್ಯೋ ಪಾಪ ಮಾಡೋವೆಲ್ಲ ತಗೊಂತಾ ಇರ್ಬೇಕು, ಇಲ್ಲ ಯೇಸು ಕ್ರಿಸ್ತನ್ ಮಾಡ ನೆನ್ಸ್ಕೊಂತಾ ಇರ್ಬೇಕಲ್ಲ ಏನ್ ಮಾಡ್ತಾವ ನಾವು ತಗೊಂತಾ ಇರ್ಬೇಕು, ಇಲ್ಲ ಅಲ್ಲಿ ಕೆಲವು ಜನ ಏನ್ ಮಾಡ್ತಾರೆ, ತಿಂಗ್ಳಿಗೆ ಒಂದ್ಸತಿ ಇಲ್ಲ ತಿಂಗ್ಳಿಗೆ 2 ಸತಿ ಅಂತ ಒಂದು ವಿಶ್ವಾಸ ಇದೆ. ಇನ್ ಕೆಲ ಜನಕ್ಕೆ ರೋಮನ್ ಕ್ಯಾಥಲಿಕ್ ತಗೊಂಡಾದ್ರೆ ಅವ್ರಿಗೆ ಮದರ್ ಮೇರಿ ಮನೆ ಅಧಿಕವಾಗಿ ಒಂದು ವಿಶ್ವಾಸ ಅದರ. ಆಮೇಲೆ ಕನ್ಫೆಷನ್ ಅಲ್ಲ, ಪಾಪ ಮಾಡೋದು ಏನ್ ಮಾಡೋದು, ನಮ್ಮ ಫಾದರ್ ಹತ್ರ ಕನ್ಫೆಸ್ ಮಾಡೋದಿಲ್ಲ, ಅವ್ರಿಗೆ ಇದೆ ಒಂದು ಫೇತ್ ಇದೆ ಅದರ. ರೈತರ ಆರ್ಥೋಡಾಕ್ಸ್ ಜೂಸ್ ನೋಡೋದ್ರೆ, ಆರ್ಥೋಡಾಕ್ಸ್ ಒಂದು ಕ್ರಿಶ್ಚಿಯನ್ಸ್ ಕೂಡ ಇದ್ದಾರೆ. ಅವ್ರಿಗೆ ಏನಂತಂದ್ರೆ,
ಅವ್ರಿಗೆ ಆದಂತ ಒಂದು ಏನಂತಾರೆ ಒಂದು ನಿಬಂಧನೆಗಳು ಇದೆ. ಸೊ ಈ ರೀತಿ ನೋಡ್ಬೇಕ್ರೆ ಇಷ್ಟೊಂದು ಒಂದು ಬೋಧನೆಗಳಲ್ಲಿ ಇಷ್ಟೊಂದು ವಿಚಿತ್ರವಾಗಿರೋಂಥ ಒಂದು ಇದರಲ್ಲಿ ಯಾವ್ದಪ್ಪ ಸತ್ಯ ಅಂದ್ರೆ ಯಾವುದು ನಿಜವಾದ ಒಂದು ಫೇತ್ ಅಂದ್ರೆ ಇಷ್ಟೊಂದು ಫೇತ್ ಇದೆ ಕರೆಕ್ಟಾ, ಇಷ್ಟೊಂದೆಲ್ಲ ಪಂಗಡಗಳಿದೆ ಎಲ್ಲರೂ ಒಂಥರ ವಿಶ್ವಾಸ ಪಡ್ತಾರೆ ಅಂದ್ರ. ಸೊ ಈ ರೀತಿ ಒಂದು ವಿಶ್ವಾಸಗಳಲ್ಲಿ ಯಾವುದು ನಿಜವಾದ ಒಂದು ವಿಶ್ವಾಸ ಅಲ್ವರ, ಅದೇ ನೋಡ್ಬೇಕಂದ್ರೆ ಏನ್ರಿ ನಾವು ಅದನ್ನ ತಿಳ್ಕೊಳೋದು ತುಂಬಾ ಇಂಪಾರ್ಟೆಂಟ್. ಸೊ ಎಲ್ಲಪ್ಪ ತಿಳ್ಕೊಳೋದು ಇಷ್ಟು ವಿಶ್ವಾಸದಲ್ಲಿ ಇಷ್ಟೊಂದು ಸತ್ಯಗಳು ಕರೆಕ್ಟಾ ಅಲ್ಲ ಇದೆ ಬಿ ಸಮ್ ಪಾರ್ಟ್ ಆಫ್ ದ ಟ್ರೂತ್ ಇನ್ ದಮ್ ಅಲ್ವರ. ಆದ್ರೆ ಇದ್ರಲ್ಲಿ ನಿಜವಾದ ಸತ್ಯ ಯಾವುದು ಅಲ್ವರ. ಸೊ ನೋಡ್ಬೇಕಾದ್ರೆ ಯಾವ್ದಪ್ಪ ಸತ್ಯ ಅಂತಂದ್ರೆ ಯೇಸು ಕ್ರಿಸ್ತ ಹೇಳ್ತಾ ತೆಗಿತೀನಿ ಜಾನ್ 17 ಚಾಪ್ಟರ್ 17th ವರ್ಸ್ ಯೋಹಾನ 17:17 ಯೋಹಾನ 17 ಅಧ್ಯಾಯದಲ್ಲಿ 17 ವಚನ ನೋಡಿ. ಹಾ ನೋಡ್ರ ಇವ್ರನ್ನ ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಪಡಿಸು. ನೋಡ್ರ ಯಾವ್ದೊಂದು ಸತ್ಯ ನಿನ್ನ ವಾಕ್ಯವೇ ಸತ್ಯವು ಅಲ್ವರ. ಅಂದ್ರೆ ಲೋಕದಲ್ಲಿ ಎಷ್ಟೋ ಸತ್ಯಗಳಿದೆ, ಆದ್ರೆ ಆ ಸತ್ಯ ಅವನ್ನ ಪ್ರತಿಷ್ಠೆಗೆ ಏನ್ ಮಾಡೋದಿಲ್ಲ ತಂದೆ ಸೇರಿಸೋದಿಲ್ಲ. ಉದಾಹರಣೆ ನೋಡ್ಬೇಕಾದ್ರೆ 2+2 ಏನು 4, ಇದು ಸತ್ಯ ಮ್ಯಾಕ್ಸ್ ಅಲ್ಲಿ ಇದೆ ಕರೆಕ್ಟಾ, ದಿಸ್ ಆಲ್ಸೋ ಸತ್ಯನೇ. ಹಂಗಂತಂದ್ಬಿಟ್ಟು ಅದು ನಮ್ನ ಪರಿಶುದ್ಧಕ್ಕೆ ಪ್ರಯೋಜನ ಆಗ್ತಾರೆ ಅಂತಂದ್ರೆ ನಮ್ಗೇನಲ್ಲ ಪ್ರಯೋಜನ ಪರಿಶುದ್ಧ ಪಡಿಸೋದಕ್ಕೆ ಸಹಾಯ. ಇವಾಗ ನ್ಯೂಸ್ ಪೇಪರ್ ಬಂದು ನೋಡ್ತೀನಿ ಏನೋ ಬಂದಿದೆ ಆರ್ಟಿಕಲ್ಸ್ ಎಲ್ಲ, ಅದೆಲ್ಲ ಸತ್ಯನೇ. ಹಂಗಂತಂದ್ಬಿಟ್ಟು ಇದೆಲ್ಲ ನಮ್ನ ಪ್ಯೂರಿಫೈ ಮಾಡ್ತಾರ ಅಂತಂದ್ರೆ ನಮ್ನ ಪ್ಯೂರಿಫೈ ಮಾಡಿದ್ರೆ. ಅದೇ ನೋಡ್ಬೇಕು ಏನ್ ಹೇಳ್ತಾರೆ, ನಿನ್ನ ವಾಕ್ಯವೇ ಸತ್ಯ. ಅಂದ್ರೆ ಯಾವ್ದಪ್ಪ ಸತ್ಯ, ನಮ್ನ ಕ್ರಿಸ್ತನ್ಗೆ ಹತ್ತಿರಕ್ಕೆ ತರೋದು, ಈ ಒಂದು ವಿಶ್ವಾಸಗಳಲ್ಲಿ ನಿಜವಾದ ವಿಶ್ವಾಸ ಕರೆಯೋದಕ್ಕೆ ನಮ್ಗೆ ಸಹಾಯ ಮಾಡೋದು ಯಾವ್ದು ಅಂದ್ರೆ ಯಾವುದೇ ಬೈಬಲ್ ಅದರ. ಅದಕ್ಕೆ ಪ್ರತಿಪಡಿಸೋ ನಿನ್ನ ವಾಕ್ಯವೇ ಸತ್ಯವು. ಹಂಗಾರೆ ಯಾವ್ದಪ್ಪ ಸತ್ಯ ಅಂದ್ರೆ ದೇವರ ವಾಕ್ಯ ಅದರ. ಹಂಗಾದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಫಸ್ಟು ಸತ್ಯವೇದನೆ ಮಾಡ್ಬೇಕು, ಕರೆಕ್ಟಾಗೆ ತಿಳ್ಕೊಬೇಕು. ಒಂದು ಮಾರುಕಟ್ಟೆ ಹೋಗ್ಬಿಟ್ಟು ಏನ್ರಿ ಒಂದು ಚಿನ್ನನ ಅಳ ಇಡಕ್ಕೆ ಕೊಟ್ಟಾನೆ, ಒಂದು ಚಿನ್ನ ಅಕ್ಸೆಪ್ಟ್ ಮಾಡೋದು ಈ ತರ ಒಂದು ಟಚ್ ಸ್ಟೋನ್ ಅಂತ ಇರ್ತದೆ, ಅದು ಕಲ್ಲು ಉಸ್ಬಿಟ್ಟು ನೋಡ್ತಾನೆ ನೀವು ಕೊಟ್ಟಿರೋದು ಒರಿಜಿನಲ್ಲ ಡೂಪ್ಲಿಕೇಟ ಅಂದ್ಬಿಟ್ಟು ಅನಂತರ ಏನ್ ಮಾಡ್ದವನ ಅದನ್ನ ಇಸ್ಕೊಳೋದು. ಅದೇ ರೀತಿ ನಾವು ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ನಿನ್ನ ವಾಕ್ಯವೇ ಸತ್ಯವು ಅಂತ ಹೇಳ್ಬಿಟ್ಟು ಆ ಥರ ವಾಕ್ಯದಲ್ಲಿ ಏನ್ ಹೇಳಿದ್ರೆ ಅಂತ ಮಾಡೋದು ಫಸ್ಟ್ ನಾವು ತಿಳ್ಕೊಬೇಕು. ತಿಳ್ಕೊಂಡ್ರೇನೆ ನಮ್ಗೆ ಸತ್ಯ ಏನಂತಾಗದ ನಮ್ಗೆ ಗೊತ್ತಾಗೋದಿಕ್ಕೆ ಸಾಧ್ಯ ಅಂದ್ರೆ, ಅದೇ ಮಾಡ್ಬೇಕು ಅವಾಗನೇ ನಾವು ದೇವ್ರಿಗೆ ಪ್ರತಿಷ್ಠೆ ಮಾಡ್ಕೊಡಕ್ಕೆ ಸಾಧ್ಯ ಆಗೋದು. ಇಲ್ಲಾಂದ್ರೆ ನಮ್ಮ ವಿಶ್ವಾಸಗಳು ಹೆಂಗಿರ್ತಾರೆ, ಹಲವಾರು ಒಂದು ವಿಶ್ವಾಸಗಳಲ್ಲಿ ಯಾವ್ದೋ ಒಂದು ವಿಶ್ವಾಸ ನಮ್ದಿರ್ತಾರೆ. ಅದ್ರ ಅದೇ ನೋಡ್ಬೇಕು ನಮ್ಮ ವಿಶ್ವಾಸ ಹೆಂಗಿರ್ಬೇಕಂದ್ರೆ ನಿನ್ನ ವಾಕ್ಯವೇ ಸತ್ಯ ಒತ್ತರ ಇರ್ಬೇಕು ಅಲ್ವ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರಲ್ಲ ಸತ್ಯ ನೀವೇನ್ ಮಾಡಿ ನೀವು ಸತ್ಯ ಅಂತ ಹೇಳ್ಕೊಳ್ಳಿ, ಯೋಹಾನ 8:32 ಹೇಳ್ತಾರೆ ಸತ್ಯ ತಿಳ್ಕೊಳ್ಳಿ. ಸತ್ಯ ನಿಮ್ಗೆ ಏನ್ ಮಾಡ್ತಾರೆ ಅಲ್ವರ. ಈ ಒಂದು ಇಷ್ಟೊಂದು ಕನ್ಫ್ಯೂಷನ್ ಇಷ್ಟೊಂದು ಕ್ವಶನ್ಸ್ಗಳು ಇದೆಯಾ, ಇದರಿಂದ ಎಲ್ಲದನ್ನ ನಮ್ಗೆ ಬಿಡುಗಡೆ ಏನ್ ಮಾಡ್ತಾರೆ ವಾಕ್ಯ ಏನ್ ಮಾಡ್ತಾರೆ ನಮ್ಗೆ ಕೊಡ್ತಾರೆ. ಅಂದ್ರೆ ಯಾವುದು ಸತ್ಯವೇದ ಒಂದು ಸತ್ಯ ಅಲ್ವರ. ಸರಿ ಈ ಸತ್ಯ ಹೆಂಗಪ್ಪ ಬಂತು ಅಂದ್ರೆ ಬೈಬಲ್ ಹೆಂಗಪ್ಪ ಬಂತು ಅಂತಂದ್ರೆ ದೇವ್ರ ಸತ್ಯನ ನಮ್ಗೇನ್ ಮಾಡಲ್ಲ ಅಟ್ ಎ ಟೈಮ್ ಒಂದೇ ಸತಿಗೆ ಒಂದು ಶಾರ್ಟಲ್ಲಿ ಕೊಡಲಿಲ್ಲ. ಏನ್ರಿ 4,000 years ಟೈಮ್ ತಗೊಂಡು 40 ಆಥರ್ಗಳ ಮುಖಾಂತರ ದೇವ್ರ ಏನ್ ಮಾಡೋ ನಮ್ಗೆ ಈ ಬೈಬಲ್ನ ಕೊಟ್ಟಿದ್ದಾರೆ. ಹಲವಾರು ಒಂದು ಸಿಚುವೇಶನ್ಸ್ಗಳಲ್ಲಿ ಹಲವಾರು ವಿಧವಾದಂಥ ರೀತಿಗಳಲ್ಲಿ ದೇವರ ಸತ್ಯನ ಮಾತಾಡಿ ಈ ಸತ್ಯನ ಯಾರು ಕೊಟ್ಟಿದ್ದಾರೆ ದೇವ್ರ ಮಕ್ಳಿಗೆ ಏನ್ ಮಾಡೋದು ನಮ್ಗೆ ಕೊಟ್ಟಿದ್ದಾರೆ. ಅದರ ಒಂದೇ ಸತಿ ಏನಾಗಿಲ್ಲ ಬೈಬಲ್ ನಮ್ಗೆ ನಾವು ತಿಳ್ಕೊಂಡಂಗೆ ಬರ್ದಿಲ್ಲ. ಅದರ 4,000 years ಟೈಮ್ ಏನ್ ಮಾಡೋರೆ ದೊಡ್ಡ 40 ಆಥರ್ಸ್, ಅದರಲ್ಲಿ ಎಷ್ಟೋ ಜನ ಪ್ರಿನ್ಸಸ್ ಇದ್ದಾರೆ, ಎಷ್ಟೋ ಜನ ರಾಜಗಳಿದ್ದಾರೆ, ಅದರ ಎಷ್ಟೋ ಜನ ಬೆಗರ್ಗಳಿದ್ದಾರೆ, ಅದರ ಎಷ್ಟೋ ಜನ ಪ್ರೀಸ್ಟ್ ಇದ್ದಾರೆ, ಎಷ್ಟೋ ಜನ ಇಲಿಟ್ರೇಟ್ ಏನೋ ಓದಕ್ಕೆ ಬರ್ದಿರ ಅಂತ ಜನಗಳ ಮುಖಾಂತರ ಮಾಡೋ ಸತ್ಯನ ದೇವ್ರು ನಮಗೆ ಕೊಟ್ಟಿದ್ದಾರೆ. ಅದರ ಅದಕ್ಕೆ ಓದಿಂತೀನಿ ಈ ಬೈಬಲ್ ಹೆಂಗ್ ಬಂದಂತೆ. ಹೀಬ್ರೂಸ್ ಅಲ್ಲಿ 11 ಅಲ್ಲಿ 1st verse ಮತ್ತು 2nd verse ಅಲ್ಲಿ ಹೇಳ್ತಾ ಓದಿಂತೀನಿ. ಹೆಬ್ರಿಯ 11 ಒಂದನೇ ವಚನ ಮತ್ತು 2nd verse. ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಹೀಬ್ರೂಸ್ 1:1-2. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು ನೋಡ್ರ. ಸೊ ಪ್ರವಾದಿಗಳ ಸಂಗಡ ಏನ್ರಿ ದೇವ್ರು ಹೆಂಗ್ ಮಾತಾಡೋರಂತೆ ಅದರ ಭಾಗ ಭಾಗವಾಗಿಯೋ ಅಲ್ಲರ ಅಟ್ ಎ ಟೈಮ್ ಅನಿಸಿ ಕೊಟ್ಟಿಲ್ಲ ಅದರ ಒಂದೊಂದು ಪೀರಿಯಡ್ ಅಲ್ಲಿ ಒಂದೊಂದು ವಿಧವಾದಂತ ರೀತಿಯಲ್ಲಿ ದೇವ್ರೇ ಮಾಡೋರೆ ಅಲ್ಲೇ ಮಾತಾಡೋಣ. ಆಮೇಲೆ ಏನು ವಿಧ ವಿಧವಾಗಿಯೂ ಅಲ್ವರ ಹೆಂಗ್ ಮಾತಾಡೋರಪ್ಪ ಬೈಬಲ್ ಅಲ್ಲಿ ಅಂತ ನೋಡೋದಂತಂದ್ರೆ ಏನ್ರಿ ಹಳೆ ಕಾಲದಲ್ಲಿ ಪ್ರವಾದಿಗಳ ಮುಖಾಂತರ ದೇವ್ರೇ ಮಾಡೋರೆ ದರ್ಶನದಲ್ಲಿ ಮಾಡೋರ ಹತ್ರ ಮಾತಾಡಿದ್ರೆ ಅಲ್ವರ. ಸೊ ಕನ್ಸ್ಗಳ ಮುಖಾಂತರ ಮಾಡೋರು ಅವ್ರಿಗೆ
ಅವ್ರಿಗೆ ಮಾತಾಡೋದ್ರೆ ಎಜಿಕೆ ನೋಡ್ಬೇಕು ಏನ್ರಿ ಈ ತರ ಒಂದು ಚಕ್ರಗಳನ್ನ ನೋಡಿಸ್ತಾರೆ. ಅಬ್ರಾಹಂ ಹತ್ರ ಯಾವ ತರ ಮಾತಾಡಿದ್ರೆ ಮೂರು ಜನ ದೇವತೆಗಳ ಮುಖಾಂತರ ಮಾಡಿದವ್ರು ಅವರು ಮಾತಾಡೋರು ಅದ್ರ ಇಸ್ರೇಲ್ ಹತ್ರ ದೇವ್ರ ದೇವಸ್ಥ ಗುಡಾರ ಮುಖಾಂತರ ಮಾಡಿದವ್ರು ಅವರು ಮಾತಾಡೋರು. ಯಾಕೊಬ್ಬರ ಹತ್ರ ಕನ್ಸಿನ ಮುಖಾಂತರ ಏನ್ ಮಾತಾಡಿದ್ರು ಅವ್ರು ಮಾತಾಡೋರು. ಯಾಕೊಬ್ಬು ಯೋಸೆಫು ಅಂದ್ರ ದಾನಿಯಲ್ಗೆ ಏನ್ ಮಾಡಿದ್ರು ಅನೇಕ ದರ್ಶನಗಳ ಮುಖಾಂತರ ಮಾಡಿದ್ರೆ ಅವ್ರು ಮಾತಾಡೋರು. ಈ ರೀತಿ ನೋಡ್ಬೇಕ್ರೆ ಸತ್ಯವೇದದಲ್ಲಿ ಹಲವಾರು ರೀತಿಯಲ್ಲಿ ಏನ್ ಮಾಡೋ ದೇವರು ನಮ್ಗೆ ಮಾತಾಡೋದು. ಅದಕ್ಕೆ ನೋಡ್ಬೇಕು ಹಳೆ ಉಡಂಬಿಕೆ ಓದ್ದ ಅಂತಂದ್ರೆ ಎಷ್ಟೋ ವಿಚಾರಗಳು ಹೆಂಗಿದೆ ಅಂತಂದ್ರೆ ಈ ಬಲಿಗಳು ಯಜ್ಞಗಳು ಅದರ ರಕ್ತ ಹಿಂಗೆ ಸುರಿಸ್ಬೇಕು ಅದರ ಧೂಪನ ಹಿಂಗೆ ಹಾಕ್ಬೇಕು ಅಂತಂದ್ಬಿಟ್ಟು ಭಯಂಕರ ಸ್ಟ್ರಿಕ್ಟ್ ಆಗಿರೋ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಓದ್ತಾರೆ. ಏನೋ ಮಿಸ್ಟೇಕ್ ಮಾಡಿದ್ರೆ ದೇವರು ಕೋಪದಲ್ಲಿ ಏನು ಮಾಡಿದ್ರೆ ಎಲ್ಲ ಸೈಸ್ ಹಾಕ್ಬಿಡ್ತಾರೆ. ಸೊ ಇದೆಲ್ಲ ಓದ್ಬೇಕಾದ್ರೆ ನಮ್ಗೆ ಏನಸಲ ಏನಕ್ಕಪ್ಪ ಹಿಂಗೆ ದೇವ್ರು ಮಾಡಿದ್ರು ಅದರ ಶತ್ರುಗಳನ್ನ ಸೈಸ್ ಹಾಕಿ ಮಕ್ಳುಗಳನ್ನ ಉಳಿಸ್ಬೇಡಿ ಅಂತ ಹೇಳ್ತಾರೆ. ಇವೆಲ್ಲ ನೋಡ್ಬೇಕಾದ್ರೆ ಏನಕ್ಕೆ ಅಂತಂದ್ರೆ ಅದ್ರ ಮುಖಾಂತರ ಏನು ಮಾಡೋ ದೇವ್ರು ನಮ್ಮ ಹತ್ರ ಮಾತಾಡೋರು ಅದರ ಸಿಚುವೇಶನ್ಸ್ ಮುಖಾಂತರ ಮಾಡೋ ದೇವ್ರು ನಮ್ಮ ಹತ್ರ ನಮ್ಮ ಹತ್ರ ಅದೇ ನೋಡ್ಬೇಕಾದ್ರೆ ಸತ್ಯವೇದದಲ್ಲಿ ಒಂದು ಸ್ಪೆಷಲ್ ಬುಕ್ ಇದೆ. ಆ ಬುಕ್ಕಲ್ಲಿ ದೇವರು ಅಂತಂಬಿಟ್ಟು ಹೆಸರು ಒಂದು ಸತಿ ಕೂಡ ಬರೋದಿಲ್ಲ. ಗಾಡ್ ಅಂತಂಬಿಟ್ಟು ವಾರ್ತೆ ಏನ್ರಿ ಆ ಪುಸ್ತಕದಲ್ಲಿ 66 ಪುಸ್ತಕದಲ್ಲಿ ಒಂದು ಪುಸ್ತಕನೇ ಇದೆ ಅದ್ರಲ್ಲಿ ಒಂದು ಸತಿ ಕೂಡ ಏನಾಗೋದಿಲ್ಲ ಅಲ್ಲಿ ಬರೋದಿಲ್ಲ. ಅದರ ಯಾವ ಬುಕ್ ಗೊತ್ತಾ? ಬುಕ್ ಆಫ್ ಎಸ್ತರ್. ಎಸ್ತರ್ ಪುಸ್ತಕದ ಮನೆಗೆ ಓದಿದ್ರಿ ಗಾಡ್ ಅಂತಂಬಿಟ್ಟು ವಾರ್ತೆ ಏನಾಗೋದಿಲ್ಲ ಅಲ್ಲಿ ಬರೋದಿಲ್ಲ. ಅದಲ್ದಿರ ಅದ್ರಲ್ಲಿ ಏನು ಸ್ಪೆಷಾಲಿಟಿ ಅಂತಂದ್ರೆ ಇಂಡಿಯಾ ಅಂತಂಬಿಟ್ಟು ವಾರ್ತೆ ಏನಾಗ್ತದೆ ಬರ್ತಾರೆ ಎರಡು ಸತಿ ಎಸ್ತರ್ 1-1 ಮತ್ತು ಎಸ್ತರ್ 8-1 ಅಲ್ಲಿ ಎರಡು ಸತಿ ಏನಾಗ್ತದೆ ಅಲ್ಲಿ ಬರ್ತಾರೆ. ಸೊ ಹಂಗೆ ನೋಡಪ್ಪ ದೇವ್ರ ಬಗ್ಗೆ ಕೊಟ್ಟಿಲ್ಲ ಅಂತಂದ್ರೆ ಆ ಪುಸ್ತಕದಲ್ಲಿ ನಮ್ಗೆ ಮಾತಾಡೋರು ಅಂದ್ರೆ ಎಸ್ ಮಾತಾಡೋರು ಅದಕ್ಕೆ ದೇವ್ರೇ ಮಾಡಿದ್ರು 66 ಪುಸ್ತಕದಲ್ಲಿ ಒಂದು ಪುಸ್ತಕನಾಗೆ ಆ್ಯಡ್ ಮಾಡಿದ್ರೆ ಸಿಚುವೇಶನ್ ಮುಖಾಂತರ ಮಾಡೋ ದೇವರು ಅಲ್ಲಿ ಇಸ್ರೇಲ್ಗಳನ್ನ ಯಾವ ರೀತಿ ಕಾಪಾಡಿದ್ರು ನಮ್ಮನ್ನು ಕಾಪಾಡ್ತಾರೆ ಅಂತ ಮುಟ್ಟೆ ಮಾಡೋ ಒಂದು ಪಾಠ ನಮಗೆ ಇಟ್ಟವ್ರೆ. ಅಂದ್ರೆ ಅದಕ್ಕೆ ಭಾಗ ಭಾಗವಾಗಿಯೋ ವಿಧ ವಿಧವಾಗಿಯೋ ಮಾತಾಡಿದ ದೇವರು. ಆಮೇಲೆ ನೆಕ್ಸ್ಟ್ ಸ್ಟೋರಿ ಯಾರ ತರ ಮಾತಾಡಿದ್ರು ಅಂತ ಇವಾಗ ಈ ಅಂತ್ಯ ದಿನಗಳಲ್ಲಿ ಅಂತ್ಯ ದಿನದಲ್ಲಿ ಯಾರ ಮುಖಾಂತರ ಮಾತಾಡಿದಾರೆ ಇವಾಗ ಮಗನ ಮುಖಾಂತರ ಮಾತಾಡೋರಂತೆ. ಅಂದ್ರೆ ಲಾಸ್ಟ್ ಅಲ್ಲಿ ಮಾತಾಡಿದ ಯಾರತ್ರ ದೇವ್ರು ಯೇಸು ಕ್ರಿಸ್ತರ ಮುಖಾಂತರ ನಮ್ಮ ಹತ್ರ ಏನ್ ಮಾಡೋದು ಇವಾಗ ಇವಾಗ ಮಾತಾಡೋ. ಹಂಗೆ ಏನಪ್ಪ ಅರ್ಥ ಅಂತಂದ್ರೆ ಅಲ್ಟಿಮೇಟ್ ಆಗಿ ಏನೆಲ್ಲ ಸತ್ಯ ಕೊಡ್ಬೇಕಾಗಿತ್ತೋ ಇವೆಲ್ಲ ಫುಲ್ ಫೈನಲ್ ಸತ್ಯಗಳನ್ನ ಅಂತ್ಯ ದಿನದ ಲಾಸ್ಟ್ ಆಫ್ ಆಲ್ ಅಂತ ಬರ್ತಾರೆ ಇಂಗ್ಲಿಷ್ ಅಲ್ಲಿ. ಇಂಗ್ಲಿಷ್ ಇದೆ ಬೈಬಲ್ ಓದಿ ನೋಡೋಣ. ಇಂಗ್ಲಿಷ್ ಅಲ್ಲಿ ಕನ್ನಡ ಅಲ್ಲಿ ವ್ಯತ್ಯಾಸ ಇದೆ. ತಮಿಳು ಯಾರು ಓದೋ ಬರಲ್ಲ. ಇನ್ ದೀಸ್ ಲಾಸ್ಟ್ ಡೇಸ್ ಅಂತ ಬರ್ತಾರೆ. ಬೇರೆ ಟ್ರಾನ್ಸ್ಲೇಷನ್ ಹೋದ್ರೆ ಲಾಸ್ಟ್ ಆಫ್ ಆಲ್ ಹಿ ಹ್ಯಾಸ್ ಸ್ಪೋಕನ್ ಟು ಅಸ್ ಥ್ರೂ ಹಿಸ್ ಸನ್ ಅಂತ ಬರ್ತಾರೆ. ಅದರ ಸರ್ ಏನು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಮುಖಾಂತರ ನಮ್ಗೇನು ಸಿಕ್ತು ಸತ್ಯ ಸಿಕ್ತು ಅಂತ ಅರ್ಥ. ಏನರ್ಥ ಅಂತಂದ್ರೆ ನೋಡಿ ಯೇಸು ಕ್ರಿಸ್ತ ಒಂದು ಕಡೆ ಹೇಳ್ತಾರೆ ಯೋಹಾನ 1:17 ಓದಿಂತೀನಿ. ಯೋಹಾನ 1:17 ನೋಡಿ ಧರ್ಮಶಾಸ್ತ್ರ ಮೋಶೆ ಮುಖಾಂತರ ಕೊಡಲ್ಪಟ್ಟಿತ್ತು. ಕೃಪೆಯು ಸತ್ಯವು ಯೇಸು ಕ್ರಿಸ್ತ ಮುಖಾಂತರ ಬಂತು ಅಂತ ಹೇಳ್ತಾರೆ. ಅದರ ಚಿತ್ರ ಸುವಾರ್ತೆ ಯೋಹಾನ 1:17 ಇಲ್ವಾ 16 ಸತ್ಯಗಳು ನೋಡಿ. ಅದೇ ಜೊತೆಗೆ ಸೇರಿಸ್ಬಿಡ್ತಾರೆ ಕನ್ನಡದಲ್ಲಿ. ಅದೇ 16 ಮತ್ತೆ 15 ಸರಿ ಅದೆಲ್ಲ ಲಾಸ್ಟ್ ಅಲ್ಲಿ ನೋಡೋಣ. ಆ ತರದ ಎಷ್ಟೊಂದು ಇದೆ ಅದೆಲ್ಲ ಲಾಸ್ಟ್ ಅಲ್ಲಿ ಓದೋಣ. ಓಕೆ ಸರಿ ನೋಡ್ಬೇಕಾದ್ರೆ ಏನ್ರಿ ಅಂದ್ರೆ ಕೃಪೆಯೋ ಸತ್ಯವೋ ಯಾರ ಮುಖಾಂತರ ಬಂತು? ಯೇಸು ಕ್ರಿಸ್ತ ಮುಖಾಂತರ ಬಂತು ಅಂತ ಹೇಳ್ತಾರೆ. ಏನಪ್ಪ ಅರ್ಥ ಅಂದ್ರೆ ಯೇಸು ಕ್ರಿಸ್ತ ಮುಖಾಂತರ ಸತ್ಯ ಮಾತ್ರ ಬಂತು ಅದಕ್ಕಿಂತ ಮುಂಚೆ ಸತ್ಯನೇ ಇಲ್ವಾ ಅಂತಂದ್ರೆ ಅದಕ್ಕಿಂತ ಮುಂಚೆ ಇದೆಲ್ಲ ಸತ್ಯನೇ. ಆದ್ರೆ ಸತ್ಯ ಎಲ್ಲ ಹೆಂಗಿತ್ತು ಅಂದ್ರೆ ರಹಸ್ಯವಾಗಿ ಏನಾಯ್ತಲ್ಲ ಎಲ್ಲ ಅಡಗಿತ್ತು. ಯೇಸು ಕ್ರಿಸ್ತ ಬಂದು ಏನ್ ಮಾಡಿದ್ರೆ ಅದು ಅಡಗಿರಂತ ಎಲ್ಲ ರಹಸ್ಯಗಳನ್ನ ಏನ್ ಮಾಡಿದವರು ಫಸ್ಟ್ ಬಯಲಿಗೆ ಏನ್ ಮಾಡ್ತಾರೆ ಅಂತ ಅರ್ಥ. ಅದೇ ನೋಡಿದ್ರೆ ಮೋಸ ಮುಖಾಂತರ ಕೊಟ್ಟರು, ಧರ್ಮಶಾಸ್ತ್ರ ಕೊಟ್ಟರು, ರೂಲ್ಸ್ ರೆಗ್ಯುಲೇಷನ್ಸ್ ಕೊಟ್ಟರು ಅಷ್ಟೇ. ಆ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲಂತ ಆಳವಾಗಿರೋಂಥ ಅರ್ಥ ಏನ್ರಿ ಸತ್ಯಗಳು ಅಲ್ಲ ಅದರ ಅರ್ಥಗಳು. ಇದನ್ನ ಯಾರ ಮುಖಾಂತರ ಕೊಟ್ಟಿದ್ದು? ಯೇಸು ಕ್ರಿಸ್ತ ಮುಖಾಂತರ ಕೊಟ್ಟಿದ್ದು ಅಂತ ಹೇಳ್ತಾರೆ. ಅಲ್ಲ ಅದೇ ನೋಡ್ಬೇಕಾದ್ರೆ ಏನ್ರಿ ದಾನಿಯಲ್ ಹಳೆ ಕಾಲದ ಪ್ರವಾದಿ ಅವ್ರಿಗೆ ಏನ್ ಮಾಡೋದು ದೇವ್ರ ಎಲ್ಲಾ ದರ್ಶನಗಳು ನೋಡಿಸ್ತಾರೆ. ನೋಡಿಸ್ಬಿಟ್ಟು ದಾನಿಯಲ್ಗೆ ಒಂದು ಅರ್ಥ ಆಗಲ್ಲ. ಅವಾಗ ದೇವ್ರ ಹತ್ರ ದಾನಿಯಲ್ ಒಂದು ಪ್ರಶ್ನೆ ಕೇಳ್ತಾರೆ ನೋಡಿ. ದಾನಿಯಲ್ 12:8 ಓದಿ. ದಾನಿಯಲ್ 12:8 ನೋಡ್ರ ನನ್ಗೆ ಕೇಳಿಸಿದ್ರು ಅರ್ಥವಾಗ್ಲಿಲ್ಲ ನೋಡಿ ಎಲ್ಲಾ ಹೇಳ್ಕೊಂಡ್ ಬರ್ತಾರೆ ದಾನಿಯಲ್.
ಎಲ್ಲ ಪ್ರಾಫಸಿಗಳು ಎಲ್ಲ ವಿಷನ್ಸ್ ಎಲ್ಲ ಹೇಳ್ಬಿಟ್ಟು ಕೊನೆಗೆ ಹೇಳ್ತಾರೆ, ನನಗೆಲ್ಲ ಕೇಳಿಸಿದ್ರೆ ನಂಗೇನಾಗಿಲ್ಲ, ಒಂದು ಅರ್ಥ ಆಗ್ಲಿಲ್ಲ. ನೋಡ್ರ ಈ ಕಾರ್ಯಗಳ ಪರಿಣಾಮ ಏನು, ಏನಪ್ಪ ರಿಸಲ್ಟ್ ಇವೆಲ್ಲ, ಎಂಡ್ ಏನಾಗ್ತದೆ ಇವೆಲ್ಲ, ಏನು ಇವೆಲ್ಲ ಅರ್ಥಗಳು ಅಂತ ಕೇಳ್ತಾರೆ. ನೋಡ್ರ ಅಂತ್ಯಕಾಲದವರೆಗೆ ಏನಾಗಿದೆ, ಎಲ್ಲ ಮುಚ್ಚಲ್ಪಟ್ಟಿದೆ, ಸೀಲ್ ಆಗಿದೆ, ಓಪನ್ ಮಾಡೋದಕ್ಕೆ ಆಗಲ್ಲ ಅಂತ ಹೊರಗಡಬೇಕು ಹೇಳ್ತಾರೆ. ಅಂತ್ಯಕಾಲದಲ್ಲಿ ಮಗನ ಮುಖಾಂತರ ಮಾಡೋದೆ ಮಾತ್ರ ಏನ್ ಮೀನಿಂಗ್, ಇವಾಗೆಲ್ಲ ಕಾಲದ ಬರ್ದಂತ ಅನೇಕ ರಹಸ್ಯವಾದಂತ ಎಲ್ಲ ಮಾತುಗಳನ್ನ ಯೇಸು ಕ್ರಿಸ್ತ ಮುಖಾಂತರ ಮಾಡೋದು ಇವಾಗ ನಮ್ಗೆ ತಿಳಿಸ್ಕೊಟ್ರಂತೆ. ಅದ್ರೆ ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ ಶಿಷ್ಯನಿಗೆ ಕರೆದ್ಬಿಟ್ಟು, ನೋಡಪ್ಪ ಈ ರಹಸ್ಯಗಳನ್ನ ತಿಳ್ಕೊಳಕ್ಕೆ ಯಾರಿಗೆ ಮಾತ್ರ ಕೊಟ್ಟಲ್ಪಟ್ಟಿದೆ, ನಿಮಗೆ ಎಲ್ಲಾರ್ಗಲ್ಲ ಅಲ್ವರ. ಯೇಸು ಕ್ರಿಸ್ತ ಮಾತಾಡಿದ್ ಯಾವಾಗ ಸಾಮಾನ್ಯವಾಗಿ ಸ್ವಾಮಿ ರೂಪದಲ್ಲಿ ಮಾತಾಡೋದು ತುಂಬಾ. ಅದರ ಶಿಷ್ಯನ ಏನ್ ಮಾಡ್ತಾರೆ, ಕ್ವಶನ್ ಬಂದು ಕೇಳ್ತಾರೆ ಸ್ವಾಮಿ ಹತ್ರ, ಏನ್ ಸ್ವಾಮಿ ಇಷ್ಟೊಂದೆಲ್ಲ ಹೇಳ್ಕೊಡ್ತೀರಾ, ನೀವು ಯಾಕೆ ಡೈರೆಕ್ಟ್ ಆಗಿ ಓಪನ್ ಆಗಿ ಮಾತಾಡಲ್ಲ, ಎಲ್ಲರಿಗೂ ಅರ್ಥ ಆಗಿರ್ತಿ ಯಾಕೆ ಮಾತಾಡಲ್ಲ ಅಂತ ಕೇಳ್ಬೇಕ್ರೆ ಯೇಸು ಕ್ರಿಸ್ತ ಆ ಪ್ರಶ್ನೆಗೆ ಉತ್ತರ ಕೊಡ್ತಾನೆ ಅಂತೀನಿ. ಮ್ಯಾಥ್ಯೂ 13:10 ಓದ್ಕೊಂಬನಿ, ಮತ್ತಯ್ಯೋ 13:10-13. ನೋಡ್ರ ಯಾಕೆ ಸಾಮ್ಯದ ಮುಖಾಂತರ ಅವ್ರ ಮಾತಾಡ್ತೀನಿ ಕೇಳ್ತಾರೆ. ನೋಡ್ರ ಆ ಪರಲೋಕ ರಾಜ್ಯದ ಒಂದು ಗುಟ್ಟುಗಳನ್ನ ಅಂದ್ರ ಅದನ್ನ ತಿಳ್ಕೊಂಡಂತ ವರ ಯಾರು ಕೊಟ್ಟಿದ್ದಾರೆ, ನಿಮ್ಗೆ ಕೊಟ್ಟಿದ್ರು. ಯಾಕೆ ಅವ್ರು ಕೊಡ್ಬಾರ್ದ, ಅವ್ರು ಕೊಟ್ರೆ ಒಳ್ಳೇದಲ್ವಾ, ಅವ್ರು ಕೇಳ್ತಾರಲ್ಲ ಯಾಕೆ ಕೊಟ್ಟಿಲ್ಲ ಅಂತ ಯೇಸು ಕ್ರಿಸ್ತ ಕಾರಣ ಹೇಳ್ತಾರೆ ಅಂತೀನಿ ನಿಮಗೆ. ಯಾಕಂದ್ರೆ ಇದ್ದವನಿಗೆ ಕೊಡಲು ಪಡ್ತದೆ ಮತ್ತು ಹೆಚ್ಚಾಗುವುದು. ಅಲ್ವರ ನೆಕ್ಸ್ಟ್ ನೋಡ್ರ ನೋಡ್ರ ಹಂಗಾರೆ ಏನರ್ಥ, ಕಿವಿ ಇದ್ರು ಕೇಳಲ್ಲ ಕಣ್ಣಿದ್ರೆ ಏನ್ ಮಾಡಲ್ಲ. ಹಂಗಾರೆ ಏನರ್ಥ ಅಂದ್ರೆ ಅವ್ರು ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ, ಯಾಕೆ ಅರ್ಥ ಮಾಡ್ಕೊಂತ ಮನ್ಸೇನಿಲ್ಲ ಅವ್ರಿಗಿಲ್ಲ, ಅದ್ರ ನೋಡೋಂತ ಕಣ್ಗಳು ಏನಾಗಿಲ್ಲ ಅವ್ರಿಗಿಲ್ಲ. ಅದೇ ನೋಡ್ಬೇಕ್ರೆ ಅವ್ರಿಗೆ ಹೇಳೋ ಏನೋ ಪ್ರಯೋಜನ ಅಂತ ಯೇಸು ಕ್ರಿಸ್ತ ಯಾವ ತರ ಮಾತಾಡಿದ್ದು ಸಾಮ್ಯದ ರೂಪ ಮುಖಾಂತರ ಮಾತಾಡ. ಏನ್ ಮೀನಿಂಗ್ ಅಂದ್ರೆ ಹಳೆ ಕಾಲದ ಎಲ್ಲ ರಹಸ್ಯ ಇಳ್ಕೊಂತೀನಿ, ಸತ್ಯವೇದ ಹೆಂಗ್ ಬಂದಿದ್ದು ಪ್ರವಾದಿಗಳ ಮುಖಾಂತರ ಬಂತು, ಭಾಗ ಭಾಗವಾಗಿ ಏನ್ ಮಾಡೋದು ದೇವರು ಇವೆಲ್ಲ ಮಾತಾಡೋದು, ಇವೆಲ್ಲ ರಹಸ್ಯಗಳನ್ನ ಅಲ್ಟಿಮೇಟ್ ಆಗಿ ಕ್ರೈಸ್ಟ್ ಮುಖಾಂತರ ಮಾಡೋರು ಇವಾಗ ತಿಳಿಸ್ಕೊಟ್ಟಾರೆ. ಯಾರಿಗೆ ತಿಳಿಸ್ಕೊಟ್ರು ಅಂದ್ರೆ ಯೇಸು ಕ್ರಿಸ್ತ ಹೇಳ್ಬೇಕು ಹೇಳ್ತಾರೆ ಮುಖ್ಯವಾಗಿ ಪ್ರಮುಖವಾಗಿ ಆತನ್ಗಿರಂತ 12 ಅಪೊಸ್ತಲರ ಕರ್ದೇ ಮಾಡೋ ಕ್ಲೀನಾಗೆ. ಸತ್ಯವೇದ ಅಂತ ಆಳವಾಗಿರೋ ವಿಚಾರಗಳನ್ನ ಯಾರಿಗೆ ತಿಳಿಸ್ಕೊಟ್ರೋ ಅವ್ರಿಗೆ ಕ್ಲೀನಾಗಿ ತಿಳಿಸ್ಕೊಟ್ರು. ಆದ್ರೆ ಅದೇ ಅಲ್ಟಿಮೇಟ್ ಆಗಿ ಅವ್ರಿಗೆ ಯಾವ ಥರ ಪವರ್ ಕೊಡ್ತು ಅಂದ್ರೆ ಕ್ರೈಸ್ಟ್ ಹೇಳ್ತಾರೆ ಅಂತಂದ್ರೆ, ನೋಡಪ್ಪ ನಿಮ್ಗೆ ಯಾವ ಥರ ಪವರ್ ಕೊಟ್ಟಿದ್ದೀನಿ ಅಂತಂದ್ರೆ, ನೀವೇನಾರೋ ಭೂಲೋಕದಲ್ಲಿ ಕಟ್ಟಿದ್ರೆ ಪರಲೋಕದಲ್ಲಿ ಏನ್ ಮಾಡ್ದಂಗೆ ನೋಡಿ. ಮ್ಯಾಥ್ಯೂ 18:18 ನೋಡ್ರ ಭೂಲೋಕದಲ್ಲಿ ನೀವು ಏನೇನೋ ಕಟ್ಟುತ್ತೀರೋ ಅದು ಪರಲೋಕದಲ್ಲಿ ಕಟ್ಟದಂತೆ. ಅದರ ಏನಿದೋ ಇದು ಕಟ್ಟೋದು ನೆಕ್ಸ್ಟ್ ಟೈಮ್ ಹೇಳ್ತಾರೆ ನೋಡಿ ಮುಂದಕ್ಕೆ. ಭೂಲೋಕದಲ್ಲಿ ಏನೇನು ಬಿಚ್ಚತ್ತೀರೋ ಬಿಚ್ಚಿರುವುದೆಂದು ಸತ್ಯವಾಗಿ ಹೇಳ್ತೀನಿ ಅಂತ. ನೀವು ಭೂಲೋಕದಲ್ಲಿ ಏನ್ ಬಿಚ್ಚತ್ತೀರೋ ಪರಲೋಕದಲ್ಲೇ ಏನ್ರಿ ಬಿಚ್ಚಲ್ಪಟ್ಟಿರ್ತಾರೆ. ನೀವು ಭೂಲೋಕದಲ್ಲಿ ಏನ್ ಕಟ್ತಿರೋ ಪರಲೋಕದಲ್ಲಿ ಏನ್ ಮಾಡ್ತಾರೆ ಅದು ಕಟ್ಟಲ್ಪಡ್ತಾರೆ. ಏನ್ ಬಿಚ್ಚೋದು ಕಟ್ಟೋದು ಅಂದ್ರೆ ಭೂಲೋಕದಲ್ಲಿ ಚೆನ್ನಾಗಿ ಗಂಟಿ ಮುಟ್ಟೆ ಕಟ್ಟಿದ್ರೆ ಪರಲೋಕದಲ್ಲಿ ಏನಾಗಿರ್ತದೆ ಯೇಸು ಕ್ರಿಸ್ತನ ಮಾಡುವಂದ್ರ ಭೂಲೋಕದಲ್ಲಿ ಸಂಪತ್ತೆ ಮಾಡಕ್ ಹೋಗ್ಬಿಡಿ, ಸೇರಿಸ್ಬೇಡಿ. ಯಾಕಂದ್ರೆ ಇಲ್ಲಿ ಸೇರಿಸ್ರೆ ಏನಾಗ್ತದೆ ಕಳ ಮನೆ ಎತ್ಕೊಂಡು ಹೋಗ್ಬಿಡ್ತಾರೆ, ನರೇಂದ್ರ ಮೋದಿ ಬಂದು ಬ್ಯಾಂಗ್ ಮಾಡ್ಬಿಡ್ತಾನೆ. ಅದೇ ಹುಷಾರಾಗಿವಿ ಅಲ್ವರ. ಅದೇ ನೋಡ್ಬೇಕ್ರೆ ನಿಮ್ ಸಂಪತ್ತು ಎಲ್ಲಿರ್ತದೆ ನಿಮ್ ಮನ್ಸು ಚೆನ್ನಾಗಿರ್ತದೆ. ಅದಕ್ಕೆ ಯೇಸು ಕ್ರಿಸ್ತ ಪರಲೋಕದ ಸಂಪತ್ತು ಸೇರಿಸಿ ಅಂತಂದ್ರು. ಅಂದ್ರೆ ಭೂಲೋಕ ಗಂಟು ಮುಟ್ಟಕ್ಕೆ ಮಾಡೋಂತ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಸಂಗೀತ ಹೇಳ್ತಾರದ್ ಯಾವ ವಿಚಾರದ ಬಗ್ಗೆ ಹೇಳ್ತಾವ್ರೆ ಅಂತ ನೋಡ್ಬೇಕಾರೆ, ಯಾವ ವಿಚಾರ ಬೇರೆ ಏನು ಗಂಟು ಮುಟ್ಟೆ ಕಟ್ಟೋದಂದ್ರೆ ಸೇತನ ಕಟ್ಟಿ ಕಟ್ಟಿ ಹಾಕೋದು. ಹಂಗಾದ್ರೆ ಸೇತನ ಕಟ್ಟೋದು ಪರಲೋಕದಲ್ಲಿ ಏನ್ ಮಾಡ್ದಂಗೆ ಅಂದ್ರೆ ಯೇಸು ಕ್ರಿಸ್ತನ ಸೇತಾಂಗ್ ಕಟ್ಟಕ್ಕೆ ಗೊತ್ತಾಗಿಲ್ಲ ನಮ್ ಕಟ್ಟು ಅಂತ ಹೇಳ್ತಾವ್ರೆ. ಸರಿ ನೋಡಿ ಇವಾಗ ಇದು ಅಲ್ಲೇ ಅರ್ಥ ಹೇಳ್ತಾರೆ. ಮ್ಯಾಥ್ಯೂ 18 ಚಾಪ್ಟರ್ಲಿ ಅದೇ ಇದರಲ್ಲೇ 15 ಓದ್ಕೊಂಬನಿ, ಅದ ಅರ್ಥ ಅಲ್ಲಿ ಹೇಳ್ತೀವಿ. 15-17 ವರ್ಗು ಹೋಗಿ ನೀನು ಅವನು ಇಬ್ಬರೇ ಇರುವಾಗ ಅವನ ತಪ್ಪನ್ನು ಅವನಿಗೆ ತಿಳಿಸು, ಅವನು ನಿನ್ನ ಮಾತನ್ನು ಕೇಳಿದರೆ ನಿನ್ನ ಸಹೋದರರನ್ನು
ನೋಡ್ರ ಏನ್ ಹೇಳ್ತಾರೆ, ನಿನ್ ಸೋದರನ ಗುರುತ ಬಗ್ಗೆ ಏನೋ ಇತ್ತು ಅಂದ್ರೆ ಫಸ್ಟ್ ಹೋಗಿ ಏನ್ ಮಾಡೋದು, ನಿನ್ ಸೋದರ ಹತ್ರ ಹೋಗ್ಬಿಟ್ಟ ಮಾತಾಡ್ಬಿಟ್ಟು ರೀಕನ್ಸಿಡರ್ ಮಾಡ್ಕೋ, ಅದರ ಹಂಗೇನೋ ಇತ್ತು ಅಂದ್ರೆ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡಿ ಅಂತ ಹೇಳ್ತಾರೆ. ಅದರ ಹಂಗೇನೋ ಮಾಡಿದ್ರೆ ನಿನ್ ಸೋದರ ಗೆದ್ಕೊಂಡಂಗೆ ಅಂತ ಹೇಳ್ತಾರೆ. ಅದರ ಸರಿ ಹಂಗಾಗಿಲ್ಲಪ್ಪ, ನೆಕ್ಸ್ಟ್ ಏನ್ ಮಾಡ್ಬೇಕು? ಸರಿ, ಇವಾಗ ಏನ್ ಮಾಡ್ಬೇಕು ನೆಕ್ಸ್ಟ್? ಅವ್ನೇನ್ ಮಾತು ಕೇಳಿಲ್ಲ ಅಂದ್ರೆ ಇನ್ನ ಇಬ್ರು ಜನ ಕೊಂಡೋಗ್ಬೇಕು ಅಂತ ಹೇಳ್ತಾರೆ. ಕರ್ಕೊಂಡು ಹೋಗಿ ಏನ್ ಮಾಡ್ಬೇಕು? ಅವಾಗ ಮಾತಾಡ್ಬೇಕು ಅಂತ ಹೇಳ್ತಾರೆ. ಸರಿ, ಅವಾಗ ಕೇಳಿದ್ರೆ ಏನ್ರಿ ಒಳ್ಳೇದು? ಅವ್ನು ಕೇಳಿದ್ರೆ ಹೋದ್ರೆ ಯಾರು ಕೇಳೋ? ಸಭೆಗೆ ಹೇಳ್ಬೇಕಂತೆ. ಅವನ್ ಹೆಂಗಿರ್ಬೇಕಂತೆ ಇವಾಗ ಸಭೆ ಮಾತನ್ನು ಕೇಳಿದ್ರೆ? ಅಜ್ಞಾನಿ ಅಂತೆ ಮತ್ತೆ ಭ್ರಷ್ಟರಂತೆ ಇರ್ಬೇಕು ಅಂತ ಹೇಳ್ತಾರಲ್ಲ. ಹಿಂಗ್ ಹೇಳ್ಬಿಟ್ಟು ನೆಕ್ಸ್ಟ್ ಹೆಸರು ಖುಷಿ ಹೇಳೋದು ನೋಡಪ್ಪ. ಈ ತರ ನೀವೇನಾರ ಕಟ್ಬಿಟ್ರೆ ಏನ್ ಮಾಡ್ದಂಗೆ ಅಲ್ಲಿ ಕಟ್ದಂಗೆ ಅಂತಂತ ಹೇಳ್ಬೇಕಂದ್ರೆ ಇವಾಗ ನೀವೇ ಯೋಚನೆ ಮಾಡಿ. ಇಲ್ಲಿ ಯಾವ್ದ್ರ ಬಗ್ಗೆ ಹೇಳ್ತಾರೆ ನೋಡಿ, ಸಹೋದರ ವಿರುದ್ಧವಾಗಿರೋಂತ ಒಂದು ಮಾತು ಹೇಳ್ತಾರೆ. ಕರೆಕ್ಟ? ಯಾವ ಮಾತಿದ್ದು? ಯಾವ ಥರ ಕಾರ್ಯಗಳು? ಸ್ಪಿರಿಚುವಲ್ ಆಗಿ ಅನೇನರ್ಥ. ಸೊ ಈ ಬ್ರಿಜನ್ ಬ್ರದರ್ಸ್ ಇದಾರಪ್ಪ, ಈ ಬ್ರಿಜನ್ ಬ್ರದರ್ಸ್ಗಳಿಗೆ ಏನಾಗ್ತಾರೆ, ಏನೋ ಸ್ವಲ್ಪ ವ್ಯತ್ಯಾಸ ಬಂದ್ರೆ ಏನು ಮಾಡಕ್ಕೆ ಫಸ್ಟ್ ಕೂತ್ಕೊಂಡ ಮಾತಾಡ್ಬೇಕು. ಯಾವ ಸಂಬಂಧದಲ್ಲಿ ಮಾತಾಡ್ಬೇಕು ಅಂದ್ರೆ ಯಾವ ವಿಚಾರದಲ್ಲಿ ಪ್ರಾಬ್ಲಮ್ಸ್ ಆಗಿರ್ಬೇಕಿದು ಅಂದ್ರೆ ಊಟ ಕೂತ್ಕೊಂಡಿರ್ತೀರಿ, ಒಂದು ಹೋಟ್ಲ ಊಟ ಆರ್ಡರ್ ಮಾಡಿರ್ತೀರಿ, ಅಂದ್ರೆ ನಮ್ಮ ಊಟ ತಿನ್ಬಿಡ್ತಾರೆ. ಉದಾಹರಣೆಗೆ ಹೇಳೋದು ಎಕ್ಸಾಂಪಲ್ ಥಿಂಕ್ ಮಾಡೋಣ ಪ್ರಾಕ್ಟಿಕಲ್ ಆಗಿ. ಅಂದ್ರೆ ನಮ್ಮ ಊಟ ಏನ್ ಮಾಡ್ತಾರೆ, ಏನೋ ಆರ್ಡರ್ ಮಾಡಿರ್ತೀವಿ ನಮ್ಮ ಬದಲಾಗಿ ಅವ್ರ ಹತ್ರ ಹೋಗ್ಬಿಟ್ಟು ಅದು ತಿನ್ಬಿಡ್ತೀವಿ ಬಿಡಲಿ, ಅವಾಗ ಇಬ್ರಿಗೆ ಏನಾಯ್ತದೆ ಜಗಳ ಆಯ್ತಾರೆ. ಇವಾಗ ಇಬ್ರು ಕೂತ್ಕೊಂಡು ಮಾತಾಡ್ಕೊಬೇಕು, ಹೊಟ್ಟೆ ಹೊಟ್ಟೆ ಊಟ ಹೊಟ್ಟೆ ಬಿಡಿ ಏನ್ ಮಾಡೋಕ್ಕಾಗಲ್ಲ, ಮಾತಾಡ್ಬೇಕು. ಇಬ್ರಿಗೂ ಮನಸ್ತಾಪ ಆಯ್ತದೆ, ಇಬ್ರು ರೀಕನ್ಸಲ್ ಆಗಲ್ಲ. ಅಂದ್ರೆ ಅವ್ರು ನೆಕ್ಸ್ಟ್ ಏನ್ ಮಾಡ್ಬೇಕು, ಈ ವಿಚಾರ ಯಾರು ತರ್ಬೇಕು? ಇಬ್ರು ಮೂರ್ ಜನ ತರಬೇಕು. ಅಲ್ಲೂ ಮಾತು ಕೇಳಿಲ್ಲ ಏನ್ ಮಾಡ್ಬೇಕು? ಸಭೆಗೆ ತರ್ಬೇಕು. ಇವೆಲ್ಲ ಸಭೆಗೆ ಹೋಗಿ ಹೇಳಿದ್ರೆ ಚೆನ್ನಾಗಿರ್ತದ? ಸರಿ, ಸಭೆ ಹೇಳಿ ಸಭೆ ಮಾತಿನ ಅವ್ರು ಕೇಳಿಲ್ಲ ಅಂದ್ರೆ ಅವ್ರು ಯಾವ ತರ ಟ್ರೀಟ್ ಮಾಡ್ಬೇಕು ಅಂತಾರೆ? ಭ್ರಷ್ಟರ್ ಅಂತೆ ನೋಡಿ, ಭ್ರಷ್ಟರ್ ಅಂದ್ರೆ ಏನೋ ಅನ್ಯಾನಿಗಳಂತೆ ಅಂತ ಹೇಳ್ತಾರೆ. ಎಲ್ಲರ ಅಂದ್ರೆ ಏನ್ ಮೀನಿಂಗ್ ಅಂದ್ರೆ ವಿಶ್ವಾಸ ಇಲ್ದಿರೋರು. ಏನ್ರಿ ಒಬ್ರು ಯಾರೋ ಹೊಸೊಬ್ರು ವಿಶ್ವಾಸನ ಇಲ್ದಿರೋ ಸಭೆಗೆ ಬಂದ್ರೆ ಅವನ್ನ ಯಾವ ತರ ಗುರುತು ಪರಿಚಯ ಮಾಡ್ಕೋತೀರಿ? ಅವ್ನ ಯಾವ ತರ ನಾವು ಇದು ಮಾಡ್ತೀರಿ, ವೆಲ್ಕಮ್ ಮಾಡ್ತೀರಿ, ಯಾವ ತರ ಅವ್ರನ್ನ ಟ್ರೀಟ್ ಮಾಡ್ತೀರಿ, ಯಾವ ತರ ಮಾಡ್ತೀರಿ? ನಮ್ಮ ಬ್ರದರ್ಸ್ಗಳನ್ನೆಲ್ಲ ಯಾವ ತರ ಫೆಲೋಶಿಪ್ ಇಟ್ಕೊಂತೀರೋ ಅದರ ಆ ತರ ಅವ್ರ ಜೊತೆ ನಡೀತೀರಾ? ಯಾವ ತರ ಮಾಡ್ತೀರಿ? ಡಿಸ್ಟೆನ್ಸ್ ಏನ್ ಮಾಡ್ತೀರಿ, ಮೇಂಟೈನ್ ಮಾಡ್ತೀರೋ ಇಲ್ಲ? ಆ ತರ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ನಡೆದಿರೋ ವಿಚಾರ ಯಾವುದೋ ಇಬ್ಬರಲ್ಲಿರೋಂಥ ಪರ್ಸ್ನಲ್ ಮನಸ್ತಾಪಗಳ ಬಗ್ಗೆ ಹೇಳ್ತಾ ಇಲ್ಲ. ಅಲ್ಲಿ ಪರ್ಸ್ನಲ್ ಆಗಿರೋ ಎಷ್ಟೋ ಮನಸ್ತಾಪಗಳು ಇರ್ತದೆ. ಅದನ್ನ ಯೇಸು ಕೃಷಿ ಅಂತಂದ್ರು ಮತ್ತೆ ಐದನೇ ಅಧ್ಯಾಯ ಹೇಳ್ತಾರೆ. ನೀವು ಪ್ರಾರ್ಥನೆ ಮಾಡೋಕೆ ಮುಂಚೆ ನಿಮ್ಮ ಸೋದರನ ಹತ್ರ ಏನಿತ್ತು ಅಂದ್ರೆ ಫಸ್ಟ್ ಹೋಗಿ ಏನು ಮಾಡಿ ನೀವು ಅದನ್ನ ಹೋಗಿ ಕ್ಷಮ ಕೇಳ್ಕೊ, ಅದು ಮುಗ್ದಾಯ್ತು ಮ್ಯಾಟ್ರ್. ಇದು ಯಾವ ವಿಚಾರ ಹೇಳ್ತಾರೆ ಅಂತಂದ್ರೆ ಇವ್ರು ಮಾಡಿರೋಂಥ ವಿಚಾರಗಳು ಹೆಂಗಿದೆ ಅಂತಂದ್ರೆ ಇದು ನೆಕ್ಸ್ಟು ಇಲ್ಲೇ ಪ್ರಾಬ್ಲಮ್ಗಳು ಸಾಲ್ವ್ ಮಾಡಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ಸಭೆಗೆ ಏನಾಗ್ತದೆ, ಇದು ತೊಂದರೆ ಆಗಂತ ವಿಚಾರಗಳನ್ನ ಮಾಡ್ತಾರೆ ಇಲ್ಲಿ ಇಲ್ಲಿ ಹೇಳ್ತಾರೆ. ಅಂದ್ರೆ ಸಣ್ಣ ಪುಟ್ಟ ವಿಚಾರಗಳ ಬಗ್ಗೆ ಹೇಳ್ತಾರೆ, ಯಾಕಂದ್ರೆ ಒಬ್ಬರೊಬ್ಬರಲ್ಲಿ ಮನಸ್ತಾಪ ಏನಾಗ್ತದೆ, ಹಾಗೆ ಆಗ್ತದೆ. ಕರೆಕ್ಟಾ? ಇವಾಗ ಏನೋ ಒಂದು ಅಂಗಡಿಗೆ ಹೋಗ್ತೀರಿ, ಏನೋ ತಗೊಂತೀರಿ, ಅವ್ರೊಬ್ರು ಕೊಡಿಸಿದ್ರೆ ಅವ್ರೇನು ಅಂತಾರೆ, ನೋಡಿ ಇವ್ರೊಬ್ಬರು ತಿಂತಾ ಅಲ್ಲ ಅಂತ ಅದೇ ಅಂತ. ಇವೆಲ್ಲ ಪರ್ಸ್ನಲ್ ಮನಸ್ತಾಪಗಳು ಅಂದ್ರ ಅದು ಅವ್ರಲ್ಲಿ ಏನ್ ಮಾಡೋಕ್ಕಾಗಲ್ಲ, ರೀಕನ್ಸಿಡರ್ ಮಾಡ್ಕೊಬೇಕು ಅಂದ್ರೆ. ಆದ್ರೆ ಸಭೆಗೆ ಎಫೆಕ್ಟ್ ಆಗಂತ ವಿಚಾರ ಆಯ್ತು ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ಇಲ್ಲ ಇದು ನೀವು ಮಾಡ್ತಾ ತಪ್ಪು ಅಂತ ಮಾಡಿ ಫಸ್ಟ್ ಹೋಗಿ ಹೇಳಿ, ಅವ್ರು ಕೇಳಿಲ್ವಾ ಸೋದ್ರು ಕೇಳಿಲ್ವಾ ಹೇಳ ತಪ್ಪು ಅಡ್ವೈಸ್ ಮಾಡ್ಕೊತಲ್ಲ, ಹೋಗಿ ಇನ್ನೊಬ್ರಿಗೆ ನೀವು ಹೋಗಿ ಕರ್ಕೊಂಡೋಗಿ ಹೇಳಿ, ಇನ್ನ ಇಬ್ರು ಜನ ಸರ್ ಹೇಳಿಲ್ವಾ ಅವಾಗ ಏನ್ ಮಾಡಿ ವಿಚಾರ ಯಾರು ತಗೊಂಬನಿ ಸಭೆಗೆ ತಗೊಂಬನಿ. ಯಾಕಂತಂದ್ರೆ ಈ ಸಭೆಗೆ ಹೇಳ್ತಾರೆ ಇದ್ರೆ ಸಭೆನೇ ಹಾಳಾಗುವಂತ ಸಿಚುವೇಶನ್ ಅಂದ್ರೆ ಇದು ಹೇಳ್ತಾರದ ಏನಂದ್ರೆ ಸಭೆಯಲ್ಲಿರೋ ಡಿಸಿಪ್ಲಿನ್ ಬಗ್ಗೆ ಹೇಳ್ತಾರೆ. ಕಟ್ಟಲ್ವರ ಯೋಚನೆ ಮಾಡಿದ್ದೀನಿ, ಇವಾಗ ಸಭೆಯಲ್ಲಿ ಡಿಸಿಪ್ಲಿನ್ ಬಗ್ಗೆ ಹೇಳ್ತಾರೆ. ಅವನೇನ ಕೇಳಲಾನೆ ಅವನ್ನ ಬಿಟ್ಬಿಡಿ, ಅವನ್ನ ಯಾವ ತರ ನೋಡಿ ಅಂತಂದ್ರೆ ಅನ್ಯಾನಿ ಹೇಳ್ತಾರೆ ಏನ್ ಮಾಡಿ ನೀವು ಟ್ರೀಟ್ ಮಾಡಿ. ಯಾಕೆ ಅನ್ಯಾನಿಗಳ ತರ ಟ್ರೀಟ್ ಮಾಡಿ ಅಂತಂದ್ರೆ ಅವ್ನಿಗೆ ನೀವು ಅದೇ ತರ ಇಜ್ಜೋಡಾಗಿ ನಡೀತಾ ಇದ್ರೆ ಅವ್ನು ಮಾಡಿದ ತಪ್ಪೇನಾಗಲ್ಲ ಅವ್ಗೆ ರಿಯಲೈಸ್ ಆಗಲ್ಲ. ಅವಾಗ ನೀವೇನ್ ಮಾಡ್ದಂಗಾಗ್ತದೆ, ಅವ್ನು ಮಾಡಿದ ತಪ್ಪನ್ನ ಇನ್ನ ಪ್ರೋತ್ಸಾಹ ಮಾಡ್ದಂಗಾಗ್ತದೆ. ಅದರ ಇವಾಗ ಸಭೆಯಲ್ಲಿ ಬಂದ್ಬಿಟ್ಟು ಒಂದು ಗಂಭೀರತೆ ಅಂತಿದೆ. ಕರೆಕ್ಟ್? ಹೌದಾ? ಇವಾಗ ಇವಾಗ ಸಭೆಯಲ್ಲಿ ಬಂದ್ಬಿಟ್ಟು ಗಂಭೀರತೆ ಪ್ರಕಾರ ಮಾಡ್ತೀವಿ, ನಾವು ಗಂಭೀರತೆಗೆ ನಡ್ಕೊಬೇಕು ಅದರ. ಅದಕ್ಕೆ ಹೇಳ್ತಾರೆ ಅಪೋಸ್ಟಲ್ ಪೌಲು ಅಥವಾ ಯೇಸು ಕ್ರಿಸ್ತ ಹೇಳ್ಬೇಕು ಮುಖ್ಯವಾಗಿ ಏನ್ ಹೇಳ್ತಾರೆ ಅಂದ್ರೆ ಸಭೆಯಲ್ಲಿ ಡಿಸಿಪ್ಲಿನ್ಗಳಿದೆ. ಇದನ್ನ ನೀವು ಭೂಲೋಕದಲ್ಲಿ ಏನ್ರಿ ನೀವು ನೋಡ್ಕೊಂಡು ಏನೇನೆಲ್ಲ ಡಿಸಿಪ್ಲಿನ್ ತರ ಕಟ್ಬಿಡ್ತೀರೋ ಇದು ಯಾರು ಕಟ್ದಂತೆ? ಪರಲೋಕದಲ್ಲಿ ಕಟ್ದಂತ ನೀವೇ ಸುಮ್ಮನೆ ಕರೆಕ್ಟಾಗಿ ಇಲ್ವಲ್ಲ, ಇದು ಅಪ್ಲಿಕೇಶನ್ ಹೆಂಗಿದೆ ಇವಾಗ? ಇವಾಗ ಕರೆಕ್ಟಾಗಿ ಇರ್ಬೇಕು ಅದರ. ಸರಿ, ಇವಾಗ ನಾವೇನ್ ಮಾಡೋಣ, ಇವಾಗ ಇವಾಗ ಕೆಲವೊಂದು ಉದಾಹರಣೆಗಳೇ ಮಾಡೋಣ. ನಾವು ನೋಡೋಣ ಕಟ್ಟೋದು ಮತ್ತೆ ಇದನ್ನ ಬಿಚ್ಚಾಕೋದು ಅಂತಂದ್ರೆ ಇದು ಲಿಟ್ರಲ್ ಅಲ್ಲ, ಭೂಲೋಕದಲ್ಲಿ ನಿಬಂಧನೆಗಳು ಹೇಳ್ತಿರೋದು. ಅಂದ್ರೆ ಸಭೆ ಅಂತ ಬರ್ಬೇಕಾದ್ರೆ ಸಭೆಯಲ್ಲಿ ಇದೆ ಕೆಲವೊಂದು ಕ್ರಮಗಳೇನಾಗಿದೆ ಇದೆ. ಅದರ ಸಭೆ ಬಂದು ನ್ಯಾಷನಲ್ ಅಂತ ಮಾಡೋಕ್ಕಾಗದ?
ನೋಡಿ ಅದು ಏನಂತಾರೆ, ಅದು ಕೂಡ ಏನ್ರಿ ಅದು ನ್ಯಾಷನ್ ಅಂತಮ್ ಅಂತ ಹೇಳೋದು ಅದು ಒಳ್ಳೇದೇ. ಹಂಗಂತಮ್ಮ ಸಭೆ ಹೇಳಕ್ಕಾಗದ ನೋಡ್ಬೇಕಾರೆ ಏನ್ರಿ ಅದು ನಿಬಂಧನೆ. ಅನೇನರ್ಥ, ಕ್ರಿಸ್ತ ನಂಬಿಕೆಯಲ್ಲಿರೋದನ್ನ ನಾ ಏನ್ಬೇಕು ಅದ್ರ ಪ್ರಕಾರ ನಾವು ಪರಿಪಾಲನೆ ಮಾಡ್ಬೇಕು. ಅದ್ರ ಹಂಗಂತಂಬಿಟ್ಟೇನ್ರಿ ಪ್ರಾರ್ಥನೆಗಳಿದೆ, ಎಲ್ಲಾ ಧರ್ಮದವರು ಪ್ರೇಯರ್ ಮಾಡ್ತಾರೆ. ಹಂಗಂಬಿಟ್ಟು ಅವ್ರು ಪ್ರೇಯರ್ ಅಂದ್ಬಿಟ್ಟು ಸಭೆ ಪ್ರೇಯರ್ ಮಾಡಕ್ಕಾಗ್ತದಾ? ಇಲ್ಲ ಬಂದ್ರೆ ಅದು ಪ್ರೇಯರ್ ಇದು ಪ್ರೇಯರ್ ಅಂದ್ಬಿಟ್ಟು ಮಾಡಕ್ಕಾಗ್ತದಾ? ಹಾ ನೋಡ್ಬೇಕು ಏನಂದ್ರೆ ಸಭೆನೇ ಇದೆ, ಒಂದು ಡಿಸಿಪ್ಲಿನ್ ಅಂತಲೇ ಇದೆ, ಒಂದಿದೆ. ಅದ್ರ ಬಗ್ಗೆ ಹೇಳ್ತಿರೋದು ಸರಿ, ಏನಪ್ಪ ಇದು ಬಿಚ್ಚಾಕೋದು, ಏನಪ್ಪ ಇದು ಕಟ್ಟೋದು ಅಂತ ನೋಡ್ಬೇಕಾರೆ, ಉದಾಹರಣೆಗೆ ನೋಡ್ಬೇಕಾರೆ ಏನ್ರಿ ಇವಾಗ ಸ್ತ್ರೀಗಳು, ಅದರ ಸ್ತ್ರೀಗಳಿಗೆ ಸಭೆಯಲ್ಲಿ ಏನಿದೆ, ಒಂದು ಗೌರವ ಏನಿದೆ, ಇದೆ. ಏನ್ ಗೌರವ ಇದೆ, ಸ್ತ್ರೀಗಳ ಸಭೆಯಲ್ಲಿ ಏನ್ ಕೆಲಸ ಮಾಡ್ಬೇಕು, ಸಭೆಯಲ್ಲಿ ಏನ್ ಕೆಲಸ ಮಾಡ್ಬೇಕು, ಮನೆ ಕೆಲಸ ಮಾಡ್ಬೇಕ, ಅಷ್ಟೇ ಚೇರ್ ಹಾಕೋದು. ಸರಿ, ಯಾಕೆ ಸ್ತ್ರೀಗಳು ಬೋಧನೆ ಮಾಡ್ಬಾರ್ದ, ಸ್ತ್ರೀಗಳು ಬೋಧನೆ ಮಾಡ್ಬೇಕು ಮಾಡ್ಬಾರ್ದ, ಲೇಡೀಸ್ ಲೇಡೀಸ್ ಅಲ್ಲಿ ಮಾಡ್ಬೋದು, ಅದು ಸಭೆನ ಹೌದಾ ಇಲ್ವಾ? ಓ ಜೆಂಟ್ಸ್ ಇದೆ ಮತ್ತೆ ಸಭೆನಾ, ಅಂದ್ರೆ ಲೇಡೀಸ್ ಇದ್ರೆ ಸಭೆ ಅಲ್ಲ. ಸರಿ ಓಕೆ, ಬೈಬಲ್ ಓದಂತ ತೆಗಿತೀನಿ. ಫಸ್ಟ್ ಕೊರಿಂಥಿಯನ್ಸ್ 14:34-37, ಒಂದನೇ ಕೊರಿಂಥ 14:34-37, ಒಂದನೇ ಕೊರಿಂಥ 14 ಅಧ್ಯಾಯದಲ್ಲಿ ಓದಿ. ನೋಡ್ರಿ ಎಲ್ಲಾ ಸಭೆಯ ಮರ್ಯಾದೆ ಪ್ರಕಾರ ಡಿಸಿಪ್ಲಿನ್ ಅದೇ ಹೇಳುದು. ಮರ್ಯಾದೆ ಏನರ್ಥ, ಎಲ್ಲಾ ಸಭೆಯಲ್ಲಿರೋ ಡಿಸಿಪ್ಲಿನ್ ಪ್ರಕಾರ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ಇವಾಗ, ಸುಮ್ಮಗಿರಬೇಕು ನೋಡ್ರ, ಸ್ತ್ರೀಯರು ಸಭೆ ಕೂಟದಲ್ಲಿ ಹೆಂಗಿರ್ಬೇಕು, ಮೌನವಾಗಿರ್ಬೇಕು. ಆಮೇಲೆ ನೋಡ್ರ ಮಾತಾಡೋದಕ್ಕೆ ಅಪ್ಪನೆ ಇಲ್ಲ, ಸ್ತ್ರೀಗಳು ಬೋಧನೆ ಮಾಡ್ಬೋದಾ ಅಲ್ವರ, ಸ್ತ್ರೀಗಳು ಬೋಧನೆ ಮಾಡಂಗೆ ಇಲ್ಲ, ಅದೇ ಮಾಡ್ಬೇಕು, ಸ್ತ್ರೀಗಳು ಉಪದೇಶ ಮಾಡಂಗೆ ಇಲ್ಲ. ಇದು ಯಾರು ಹೇಳ್ತಾರ, ಅದು ಏನೋ ನಾವು ಹೊಸ್ದಾಗಿ ಹೇಳ್ತಾ ಇದ್ದೀನಿ ಅಂತಲ್ಲ ಅದರ, ಇದು ಯಾರು ಹೇಳ್ತಾರ, ಅದು ಅಪೋಸ್ಟ್ಲಿ ಪೌಲ್ ಹೇಳ್ತೋಣ, ಅಲ್ಲೇ ಹೇಳ್ತೋಣಂತೀನಿ, ಮುಂದೆ ಹೇಳ್ತೋಣ, ಅಲ್ಲೇ ಹೇಳ್ತಾರೆ. ಹಾ ಹೆಂಗಿರ್ಬೇಕಂತೆ, ಅಧೀನದಲ್ಲಿರಬೇಕು. ನೋಡ್ರ ಅಪೋಸ್ಟ್ಲಿ ಪೌಲ್ ಕೂಡ ಹೊಸ್ದಾಗಿನ ತರ್ತಲ್ಲ ಡಾಕ್ಟರ್ ಇನ್ನ ಎಲ್ಲೇ ಇದ್ರಿಂದ ಧರ್ಮಶಾಸ್ತ್ರದಲ್ಲಿ ಹಳೆ ಓಡಂಬಿಡಿಕೆಯಲ್ಲಿ ಕೂಡ ಏನ್ ಮಾಡಿದ್ರೆ ಇದನ್ನೇ ಇದನ್ನೇ ಹೇಳಿದಾರಲ್ಲ. ಅಂದ್ರೆ ಏನ್ ಹೇಳ್ತಾರೆ, ಹಳೆ ಓಡಂಬಿಕೆ ಚೆನ್ನಾಗಿ ಓದಿರಂತ ಅಪೋಸ್ಟ್ಲಿ ಪೌಲ್ ಏನ್ ಹೇಳ್ತಾವ್ರೆ ನೋಡಪ್ಪ, ಧರ್ಮಶಾಸ್ತ್ರ ಕೂಡ ಹಿಂಗೆ ಹೇಳವ್ರೆ, ಆದ್ರೆ ಸ್ತ್ರೀಗಳು ಹೆಂಗಿರ್ಬೇಕಂತೆ ಸಭೆ ಕೂಟಗಳಲ್ಲಿ ಮೌನವಾಗಿರ್ಬೇಕು. ಯಾಕಂದ್ರೆ ಹಳೆ ಓಡಂಬಿಕೆ ತೆಗೆದು ನೋಡ ಅಂತಂದ್ರೆ ದೇವರದಸ್ಥ ಗುಡಾರದಲ್ಲಿ ಆಗ್ಲಿ ಎಲ್ಲಾ ಪ್ರಮುಖವಾಗಿ ದೇವ್ರ ಕೆಲಸಗಳಲ್ಲಿ ದೇವ್ರ ಉಪಯೋಗಿಸಿದ ಯಾರನ್ನ ಅಂತಂದ್ರೆ ಪುರುಷರನ್ನ. ಅದರ ಯಾಕೆ ಉಪಯೋಗಿಸಿಲ್ಲ ಅಂತಂದ್ಬಿಟ್ಟು ಅಪೋಸ್ಟ್ಲ್ ಪೌಲ್ ಬೇರೆ ಕಡೆ ಮಾಡ್ತಾರೆ, ಕಣ್ಣನ ಕೊಡ್ತಾರೆ, ಅದನ್ನ ನೋಡೋಣ. ಅದ್ರ ಅದೇ ನೋಡ್ಬೇಕಾರೆ ಹೇಳ್ತಾರೆ ಅಂದ್ರೆ ಹಳೆ ಉಡಂಬಿಕೆಯಲ್ಲಿ ಕೂಡ ಇದೇ ಮಾಡಿರೋ ದೇವರು. ಅದೇ ನೋಡ್ಬೇಕಾರೆ ಸಭೆಯಲ್ಲಿರುವಂತ ಗೌರವ ಪ್ರಕಾರ ಸ್ತ್ರೀಗಳು ಹೆಂಗಿರ್ಬೇಕಾದ್ರೆ ಸಭೆಯಲ್ಲಿ ಮೌನವಾಗಿ ಇರ್ಬೇಕು. ಅಂದ್ರೆ ಏನು ಮಾತಾಡ್ಲೇಬಾರ್ದ, ಏನು ಮೂಗ್ರಾಗೆ ಇರ್ಬೇಕಾ, ಒಂದು ಹಾಡು ಕೂಡ ಹಾಡ್ಬಾರ್ದ ಅಂತಂದ್ರೆ ಇಲ್ಲ. ಇಲ್ಲಿ ಮೌನ ಆಗಿರ್ಬೇಕು ಅಂದ್ರೆ ಅರ್ಥ ಏನು ಅಂತ ಇಲ್ಲ ಅದ ಅರ್ಥ ಅಲ್ಲ, ಅದ ಅರ್ಥ ಅಲ್ಲ. ಏನ್ ಹೇಳ್ತಾರೆ ಅಂದ್ರೆ ಅರ್ಥ ಏನು ಅಂತಂದ್ಬಿಟ್ಟು ಬೇರೆ ಕಡೆ ಹೇಳ್ತಾರೆ. ತಿಮೋತಿಲ್ ತೆಗ್ರಿ, 1 Timothy 2:11-12. ಫಸ್ಟ್ ತಿಮೋತಿ 2:11-12 ಮತ್ತೆ 12 ಓದಿ. ಕೇಳಬೇಕು ನೋಡಿ, ಇದು ಮೌನವಾಗಿರೋದೇನೋ ಅಲ್ಲಿ ಹೇಳಲ್ಲ, ಅದೇ ಮಾತಲ್ಲಿ ಹೇಳ್ತಾರೆ, ಅರ್ಥ ಹೇಳ್ತೀನಿ. ಸ್ತ್ರೀಯರು ಮೌನವಾಗಿದ್ದು ಏನ್ರಿ ಸುಮ್ಮನಿದ್ದು ಉಪದೇಶವನ್ನು ಕೇಳಬೇಕು. ಆಮೇಲೆ ನೆಕ್ಸ್ಟ್ ಇದಕ್ಕೆ ಅಧಿಕಾರ ಇಲ್ಲ ಅಂದ್ರೆ ಸ್ತ್ರೀಗಳು ಸಭೆಯಲ್ಲಿ ಏನ್ ಮಾಡಂಗಿಲ್ಲ, ಉಪದೇಶ ಮಾಡಂಗಿಲ್ಲ, ಸಭೆಯಲ್ಲಿ ಅಧಿಕಾರ ನಡೆಸಂಗಿಲ್ಲ. ಇಲ್ಲ ಬಂದ್ರೆ ನಾನು ಎಲ್ಲರಾಗಿ ನಾನು ನಡೆಸಿ ಅಂತಂದ್ರೆ ಸ್ತ್ರೀಗಳು ಏನ್ ಮಾಡಂಗಿಲ್ಲ, ಮಾಡಂಗಿಲ್ಲ. ಅದಕ್ಕೆ ಅಪೋಸ್ಟ್ಲ್ ಪೌಲು ಕೊರಿಂಥದಲ್ಲಿ ಹೆಂಗ ನೋಡಿ ಮುಂದೆ ಬರಿ, ಕೊರಿಂಥದಲ್ಲಿ ಹೇಳ್ತಾರೆ ಮುಂದೆ ಬರಿ, ಹಾ ಕೊರಿಂಥದಲ್ಲಿ ಮುಂದೆ ಬರಿ ಹೇಳ್ತಾರೆ. ಹಾ ಅವರು ನೋಡ್ರ ಏನ ತಿಳ್ಕೊಬೇಕಿತ್ತು ಅಂದ್ರೆ ಏನ್ ಫಸ್ಟ್ ಹೋಗ್ಬಿಟ್ಟು ಮನೆಯಲ್ಲಿ ಗಂಡಂದ್ರ ಹತ್ರ ಕೇಳಲಿ. ಆಮೇಲೆ ನೋಡ್ರ ಸ್ತ್ರೀಯರು ಸಭೆಯಲ್ಲಿ ಮಾತಾಡೋದು ಎಂತ ಕೆಲಸ ಅಂದ್ರೆ ನಾಚಿ ಕೆಟ್ಟ ಕೆಲಸ, ಮಾತಾಡೋದೇ ನಾಚಿ ಕೆಟ್ಟ ಕೆಲಸ ಅಂತಂದ್ರೆ ಇನ್ನ ಬೋಧನೆ ಮಾಡೋದು ಎಂತ ಕೆಟ್ಟ ಕೆಲಸ ಅಂದ್ರ ಅದೇ ನೆಕ್ಸ್ಟ್ ಮುಂದೆ ಕೊರಿ. ಹಾ ಯಾರು ಬಂದ್ಬಿಟ್ಟು ಇಲ್ಲ ಇದೆಲ್ಲ ನಾವು ಫಾಲೋ ಮಾಡೋದ ಅವಶ್ಯಕತೆ ಇಲ್ಲ,
ಇದೆಲ್ಲ ಒಂದು ಕಾಲದಲ್ಲಿ ಇತ್ತು. ಅಪೋಸ್ಟಲ್ ಪೌಲ್ ಆ ಕಾಲದಲ್ಲಿ ಏನ್ ಮಾಡಿದ್ರು ಇದನ್ನೆಲ್ಲ ಬರೆದ್ರು. ಇವಾಗ ಏನಾಗಿದೆ, ಸ್ತ್ರೀಯ ಪುರುಷರಿಗೆ ಏನಾಗಿದೆ, ಇಬ್ರಿಗೂ ಸೊಸೈಟಿಯಲ್ಲಿ ಈಕ್ವಲ್ ಸ್ಟೇಟಸ್ ಇದೆ. ಎಲ್ಲ ಒಂದು ರೀತಿಯಲ್ಲಿ ಸೊಸೈಟಿಯಲ್ಲಿ ಏನ್ ಮಾಡಿದ್ರು, ಸ್ತ್ರೀಗಳು ಇವಾಗ ಪುರುಷರಿಗೆ ಹೆಗ್ಲಿಗೆ ಹೆಗ್ಲಿಗೆ ಹಾಕೊಂಡು ಮಾಡ್ತಾರೆ ಕೆಲಸ ಮಾಡ್ತಾರೆ. ನೋಡ್ಬೇಕ್ರೆ ಸ್ತ್ರೀಗಳು ಕೂಡ ಇಲ್ಲೂ ಕೂಡ ಬೋಧನೆ ಮಾಡ್ಬಾರ್ದು ಅಂತಂದ್ರೆ ಅಪೋಸ್ಟಲ್ ಪೌಲ್ ಅದಿಗೆ ಹೇಳೋದು ಏನಪ್ಪ, ದೇವರ ವಾಕ್ಯ ನಿಮ್ಮಿಂದ ಮಾತ್ರ ಬಂತ, ನಿಮ್ಗೆ ಮಾತ್ರ ಪವಿತ್ರಾತ್ಮ ಇದೆಯಾ, ನಮ್ಗೆಲ್ಲ ಪವಿತ್ರಾತ್ಮ ಇಲ್ವಾ, ಬುದ್ಧಿ ಇದ್ರೆ ನಾವು ಹೇಳ್ತಾ ಇದ್ದೀರಾ ಅಂತ ಹೇಳ್ತಾರೆ. ಮುಂದಕ್ಕೆ ಓದಿಸ್ತಾರೆ ಇಷ್ಟ. ಯಾವನಾದರೂ ತನ್ನನ್ನು ಪ್ರವಾದಿ ಎಂದಾಗಲಿ ನೋಡ್ರ, ಪವಿತ್ರಾತ್ಮನ ದೇವರನ್ನ ಅಭಿಷೇಕ ಮಾಡಿದಾಗ ಫಿಲ್ ವಿತ್ ಹೋಲಿ ಸ್ಪಿರಿಟ್ ಅಂತ ಯಾರೋ ಫಸ್ಟ್ ಹೇಳಿದ್ರೆ ಕರ್ತನ ವಿಧಿಯಿಂದ ಮುಡಿದ್ರೆ ಚೆನ್ನಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಯಾರೋ ನಾನು ಹೋಲಿಸ್ಬಿಟ್ಟು ಫಿಲ್ ಆಗಿದ್ದೀನಿ, ಪವಿತ್ರಾತ್ಮನ ದೇವರನ್ನ ಅಷ್ಟೊಂದು ಅಭಿಷೇಕ ಮಾಡ್ಬಿಟ್ಟರೆ ದೇವ್ರ ಹಂಗಲೇ ಹೇಳ್ಕೊಟ್ರೆ ಅಂತ ಯಾರೋ ಫಸ್ಟ್ ಹೇಳಿದ್ರೆ ಎಲ್ಲದಕ್ಕಿಂತ ಮುಂಚೆ ಫಸ್ಟ್ ಏನ್ ತಿಳ್ಕೊಳ್ಳಿ, ನಾನು ಹೇಳ್ತಾರ ಮಾತು ನನ್ನ ಸ್ವಂತ ಮಾತಲ್ಲ, ನಾನು ಕೂಡ ಹೇಳ್ತಾ ಇಲ್ಲ ನನ್ನ ಸ್ವಂತ ಡಾಕ್ಟರ್ನಲ್ಲ, ಅದರ ಏನು ಹೇಳ್ತಾರ ಅಂತಂದ್ರೆ ಇದು ಕರ್ತನ ವಿಧಿ ಅಂತ ಮಾಡಲಿ ಫಸ್ಟ್ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ನೋಡ್ಬೇಕ್ರೆ ಫಸ್ಟ್ ಹೋಲಿ ಸ್ಪಿರಿಟ್ ಇದ್ರೆ ಏನ್ ಅರ್ಥ ಮಾಡ್ಕೊಬೇಕು ಅಂತಂದ್ರೆ ಏನ್ರಿ, ಯಾವ ವಿಚಾರನ ಸಭೆಯಲ್ಲಿ ಕಟ್ಟಬೇಕು ಅದು ನೋಡ್ಬೇಕ್ರೆ. ಸ್ತ್ರೀಗಳು ಸಭೆಯಲ್ಲಿ ಏನ್ ಮಾಡಂಗಿಲ್ಲ, ಬೋಧನೆ ಮಾಡಂಗಿಲ್ಲ, ಸಭೆಯಲ್ಲಿ ಅಧಿಕಾರ ನಡೆಸಂಗಿಲ್ಲ ಸ್ತ್ರೀಗಳಿಗೆ, ಅದು ಅವಕಾಶನೇ ದೇವ್ರು ಕೊಡಲಿಲ್ಲ. ಸರಿ, ಏನಕ್ಕಪ್ಪ ದೇವ್ರು ಕೊಡ್ಲಿಲ್ಲ, ಏನಕ್ಕೆ ದೇವರು ಇದನ್ನ ಸ್ತ್ರೀಗಳನ್ನ ಈ ತರ ಇದು ಮಾಡಿದ್ರು ಅಂತಂದ್ಬಿಟ್ಟು ತಿಮೋತಿ ಹೇಳ್ತೀವಿ. ಒಂದನೇ ತಿಮೋತಿ 2:14 ಆದಾಮನು ವಂಚನೆಗೆ ಒಳಬೀಳಲಿಲ್ಲ, ಅದರಿಂದ ಯಾಕಂದ್ರೆ ಸೇತನ್ ಫಸ್ಟ್ ಟಾರ್ಗೆಟ್ ಮಾಡಿದ್ದಾರನ್ನ ಸ್ತ್ರೀನ, ಅದ್ರ ಸ್ತ್ರೀನ ವಂಚಿಸಿ ಏನ್ ಮಾಡ್ಬಿಟ್ಟ ಅವಾಗ ಪಾಪಕ್ಕೆ ತಂದ್ಬಿಟ್ಟ, ಅದರಿಂದ ಯಾರನ್ನ ಅಟ್ಯಾಕ್ ಮಾಡಿದ್ ನೆಕ್ಸ್ಟ್ ಆಡಮ್. ಅದು ನೋಡ್ಬೇಕ್ರೆ ಸೇತನ್ ಈಸಿ ಟಾರ್ಗೆಟ್ ಯಾರು ಅಂತಂದ್ರೆ ಸ್ತ್ರೀ. ಅದು ನೋಡ್ಬೇಕ್ರೆ ಏನಕ್ಕೆ ಹಿಂಗ್ ಹೇಳ್ತಾರೆ ಅಂತಂದ್ರೆ ಸ್ತ್ರೀಗಳು ಬಲಹೀನವಾದಂತ ಪಾತ್ರ ಅಲ್ಲೇ ಹೇಳ್ತಾರೆ ಕರೆಕ್ಟ್. ಅದು ನೋಡ್ಬೇಕ್ರೆ ಬಲಹೀನವಾದಂತ ಪಾತ್ರ ಏನಂದ್ರೆ ಅವನಲ್ಲಿ ಈ ಒಂದು ವಿಚಾರ ಏನ್ರಿ ತುಂಬಾ ಕಮ್ಮಿ ಕಂಟ್ರೋಲ್ ಮಾಡೋದು, ಯಾವ್ದು ಕಂಟ್ರೋಲ್ ಮಾಡೋದು, ಏನ್ ಹೇಳೋದು ನಂಬೋದಲ್ಲ, ಬಾಯಿ ಕಂಟ್ರೋಲ್ ಮಾಡೋದು ಅದರ ಬಾಯಿ ಗೊಂಬಾಯಿ. ಅದೇ ನೋಡ್ಬೇಕ್ರೆ ಹೇಳ್ತಾರೆ ಸ್ತ್ರೀಗಳಿಗೆ ಮೈಕ್ ಕೊಡೋದು ಭಾರಿ ಡೇಂಜರು ಅಂದ್ರ, ಅದ್ ಒಂದ್ಸತಿ ಆನ್ ಆಯ್ತು ಅಂದ್ರೆ ಆಫೇ ಆಗಲ್ಲ ಅಲ್ಲ. ಅದಕ್ಕೆ ನೋಡ್ಬೇಕ್ರೆ ಇದಕ್ಕೆ ಏನಂದ್ರೆ ಅದಕ್ಕೆ ಹೇಳ್ತಾರೆ ನಾನೀಗ ಮುರಿದರೆ ಮಾರಿ ಅಂತೆಲ್ಲ ಹೇಳ್ತಾರಲ್ಲ, ಏನಂದ್ರೆ ಏನೋ ವುಮೆನ್ ಕ್ಯಾನ್ ಲೀಡ್ ಎ ನೇಷನ್ ಅದರ ಶಿ ಕ್ಯಾನ್ ಆಲ್ಸೋ ಮೇಕ್ ದ ನೇಷನ್ ಟು ಫಾಲ್ ಆಲ್ಸೋ. ಅದಕ್ಕೆ ನೋಡ್ಬೇಕ್ರೆ ಅಷ್ಟೊಂದು ಪವರ್ ಏನಾಗಿದೆ ಅಂದ್ರೆ ಸ್ತ್ರೀಗಳಿಗೆ. ಅದೇ ಸಾಮಾನ್ಯ ಅಬ್ಸರ್ವ್ ಮಾಡ್ಬೋದು, ಸ್ತ್ರೀಗಳು ಏನೇ ಟಾಪಿಕ್ ಕೊಡ್ರಿ ಮಾತಾಡಿದ್ರೆ ಟಾಪಿಕ್ಕೇ ಇಲ್ಲ, ಗಂಡಸ್ರ ಹಂಗಲ್ಲ, ಏನೋ ಮಾತಾಡ್ಬೇಕಂದ್ರೆ 10,000 ಸತಿ ಯೋಚನೆ ಮಾಡ್ಬೇಕು, ಯೋಚನೆ ಮಾಡಿ ಪ್ಲಾನ್ ಮಾಡಿ ಎಷ್ಟು ಮಾತಾಡ್ಬೇಕು ಏನ್ ಮಾಡೋದು ಅಷ್ಟೇ ಮಾತಾಡೋದು. ಆದ್ರೆ ಸ್ತ್ರೀಗಳಿಗೆಲ್ಲ ಏನೇ ಮಾತಾಡ್ಲಿ ಅವ್ರು ಗೊತ್ತಿಲ್ಲ ಸರಿ ಮಾಡಿದ್ರೆ ಇನ್ಫಾರ್ಮೇಶನ್ ಬಂದ್ಬಿಡ್ತಾರೆ ಗೂಗಲ್ ಇದ್ದಕ್ಕೆ ಅಲ್ವಾ. ಅದಕ್ಕೆ ನೋಡ್ಬೇಕ್ರೆ ಗಂಡಸ್ರಿಗೂ ಸ್ತ್ರೀಗೇನಿದೆ, ಅದಕ್ಕೆ ಬೈಬಲ್ ಹಾಕೊಂಡು ಹೇಳ್ತಾರೆ ಗಂಡಸರು ಹೆಂಗಸನ್ನ ಹ್ಯಾಂಡಲ್ ಮಾಡೋದು ಕೂಡ ಹೇಳ್ತಾರೆ ಸತ್ಯವೇದದಲ್ಲಿ, ಹೆಂಗೆ ಅವ್ರ ವರ್ತನೆ ಮಾಡಬೇಕು ಹೆಂಗೆ ನಡ್ಕೋಬೇಕು ಕೂಡ ಹೇಳ್ತಾರೆ. ಸರಿ, ಇವಾಗ ನೋಡ್ಬೇಕಾದ್ರೆ ಹೇಳ್ತಾರೆ ಅಂದ್ರೆ ಏನಕ್ಕೆ ಅಂದ್ರೆ ಸೇತಾನ್ ಈಸಿ ಟಾರ್ಗೆಟ್ ಯಾರು ಅಂತಂದ್ರೆ ಯಾವಳು ಪರ್ಫೆಕ್ಟ್ ವುಮನ್ನೇ ಯಾಮಾರಿಸಿರ್ಬೇಕಾದ್ರೆ ನಾವೆಲ್ಲ ಎಂಥವ್ರು ಇಂಪರ್ಫೆಕ್ಟ್ ಪಾಪದಲ್ಲಿರ್ಬೇಕು ನಮ್ಮನ್ನು ಎಷ್ಟು ಜನ ಯಾಮಾರಿಸ್ಬೋದು. ಅದಕ್ಕೆ ಅಪೋಸ್ಟಲ್ ಪೌಲ್ ಇನ್ನೊಂದು ಕಡೆ ವಾರ್ನಿಂಗ್ ಮಾಡ್ತಾರೆ 2 Corinthians 2:11 3rd verse ಫಸ್ಟ್ ಓದಿ ಆಮೇಲೆ 2nd ಓದಿ. 2 Corinthians 11:3 ಹೇಗೆ ಸವಳು ಸರ್ಪದ ಕಿವಿಯಿಗೆ ಒಳಬಿದ್ದು ಮೋಸ ಹೋದಳು ಮೋಸ ಹೋದಳು ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿ ಇರಬೇಕಾದ ಯಥಾರ್ಥವನ್ನು ಪಾತಿವೃತ್ಯವನ್ನು ಬಿಟ್ಟು ಕೆಟ್ಟು ಹೋಗಿತ್ತೆ ನೋಡ್ರ ಹೆಂಗೆ ಸಿಂಪ್ಲಿಸಿಟಿ ಅದರ ಏನಂತಾರೆ ಏನಿದೆ ಕ್ರಿಸ್ತಿಯಲ್ಲಿ ಸಿಂಪ್ಲಿಸಿಟಿ ಇದೆ, ಕಾಂಪ್ಲಿಕೇಶನ್ಸ್ ಇಲ್ಲ. ಅದರಿಂದ ನೀವೆಲ್ಲಿ ಯಾವಾಗ ಹೋಗ್ಬಿಡ್ತೀರೋ ಮೋಸ ಹೋಗ್ಬಿಡ್ತೀರೋ ಅಂದ್ಬಿಟ್ಟು ಯಾಕೆ ಭಯ ಅಂತೆ ಅಪೋಸ್ಟಲ್ ಪೌಲ್ಗೆ ಭಯ ಅಂತ ಹೇಳ್ತಾರೆ. ಯಾವ ಥರ ಯಾವಳು ಹೆಂಗೋ ಯಾಮರೋದ್ಲ ನೋಡಿ ಹೇಳ್ತಾರಲ್ಲ, ಯಾರು ಹೇಳೋದ ಏನ್ರಿ ಸರ್ಪದ ಒಂದು ಕುಯುಕ್ತಿಗೆ ಬಿದ್ದು ಯಾವಳು ಹೆಂಗ ಹೋಗ್ಬಿಟ್ಲ ಮೋಸ ಹೋಗ್ಲ ಆಯ್ತಾರ ನೀವೆಲ್ಲ ಮೋಸ ಹೋಗ್ಬಿಡ್ತು ನಮ್ಗೆ ಭಯ ಇದೆ ಅಂತ ಹೇಳ್ತಾರೆ. ಅದೇ ನೋಡಿ ಅಪೋಸ್ಟಲ್ ಬರೋ ಅಡ್ವೈಸ್ ಕೊಡ್ತಾರೆ 2nd verse ಓದಿಷ್ಟು ಇವಾಗ 2nd verse ಆ ಚಿಂತೆನೇ ನನಗೆ ಅಡ್ವೈಸ್ ಕೊಡ್ತಾರೆ ಅದು ಕೇರ್ಫುಲ್ ಆಗಿರಿ ಅಂತ ಹೇಳ್ತಾರೆ. ಅವರು ಏನು ಕೇರ್ಫುಲ್ ಆಗಿರಿ, ಸೇತಾನ್ ಯಾವ ರೀತಿ ಸರ್ಪದ ಮುಖಾಂತರ ಯಾವಾಗ ಯಾಮಾರಿಸ್ಬಿಟ್ಟು ನಿಮ್ನು ಕೂಡ ಯಾಮಾರಿಸ್ಬಿಟ್ಟು ಅಂದ್ಬಿಟ್ಟು ನೀವು ತುಂಬ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾರೆ. ಸರಿಯಪ್ಪ ಹಂಗಿರ್ಬೇಕಾದ್ರೆ ಸ್ತ್ರೀಗಳಪ್ಪ ಏನು
ದೇವ್ರಿಗೇನು ಕೆಲಸನೇ ಮಾಡಂಗಿಲ್ವಾ ಅಂತಂದ್ರೆ ಅವ್ರು ಬೇಜಾನ್ ಕೆಲಸಗಳಿದೆ, ಇದು ಬಿಟ್ಟು ಮಿಕ್ಕಿದ ಎಲ್ಲ ಕೆಲಸ ಮಾಡ್ಬೋದು. ಅದಕ್ಕೆಲ್ಲ ಏನಿಲ್ಲ ಅಬ್ಜೆಕ್ಷನ್ಸ್ ಇಲ್ಲ. ಸ್ತ್ರೀಗಳು ಬೋಧನೆ ಮಾಡಂಗಿಲ್ಲ, ದೇವ್ರ ವಾಕ್ಯನೇ ಮಾಡಂಗಿಲ್ಲ, ಅವರು ಇದನ್ನ ಮಾಡಂಗಿಲ್ಲ. ಅಥವಾ ಸಭೆಯಲ್ಲಿ ಹಿರಿಯರಾಗಿ ಸಭೆ ಅಂತ ನಡೆಸಂಗೆ ಇಲ್ಲ, ಅಧಿಕಾರ ನಡೆಸಂಗೆ ಅವ್ರಿಗಿಲ್ಲ. ಅದ್ರ ಅದೇ ನೋಡ್ಬೇಕಾದ್ರೆ ಪರಲೋಕ ರಕ್ಷಣೆ ಒಂದು ದಿಕ್ಕು, ಸ್ತ್ರೀಗಳಿಗೂ ಪುರುಷರಿಗೇನಿಲ್ಲ ವ್ಯತ್ಯಾಸ ಇಲ್ಲ, ಅದು ಈಕ್ವಲ್. ನೋಡಿ ದೇವ್ರು ಹೇಳ್ತಾರೆ ಗಲಾತಿಯರಲ್ಲಿ 3:28 ಗಲಾತಿಯರು 3:28 ಸ್ತ್ರೀಗಳು ಏನಂದ್ರೆ ಸಭೆ ಅಂತಂದ್ಬಿಟ್ರು. ಸಭೆ ಅಂತಂದೇನು, ಎಲ್ಲಿ 2-3 ಸೇರಿದ್ರು ಅಲ್ಲೇ ಸಭೆ. ಓಕೆನಾ, ಆ ಸಭೆ ಲೇಡೀಸ್ ಆರ ಇರ್ಬೋದು, ಜೆಂಟ್ಸ್ ಆರ ಇರ್ಬೋದು, ಯಾರೇ ಇರ್ಬೋದು, ಅರ್ಥ ಆಯ್ತಾ? ದೇವ್ರ ಮಕ್ಕಳು ಎಲ್ಲಿ ಸೇರಿರ್ತಾರೋ ಅಲ್ಲಿ ಸ್ತ್ರೀಗಳು ಏನು ಮಾಡಂಗಿಲ್ಲ, ಅದನ್ನು ಅಧಿಕಾರ ಅದಕ್ಕೆ ಹೇಳ್ತಾರಲ್ಲ ಸಭೆಯಲ್ಲಿ ಅಧಿಕಾರ ನಡೆಸಂಗಿಲ್ಲ ಅಂದ್ರೆ ಏನು ನೀವು ಅದನ್ನು ಲೀಡ್ ಮಾಡೋದಾಗಲಿ ಅದು ಯಾವ್ದು ಮಾಡೋದಾಗಲಿ ಏನಿಲ್ಲ, ಹಾಡಾಡ್ಬೋದು, ಹಾಡಾಡೋದು ಯಾರು ಬೇಕಾದ್ರೂ ಆಡ್ಬೋದು. ಆದರೆ ಸರ್ ಸಭೆಯನ್ನ ಲೀಡ್ ಮಾಡೋದು ಏನರ್ಥ, ಒಂದು ಪುಲ್ಪಿಟ್ ಇದೆ ಅಥವಾ ಡಯಾಸ್ ಇದೆ ಅಂತಂದ್ರೆ ಅಲ್ಲಿ ನಿಂತ್ಕೊಂಡು ಸ್ತ್ರೀಗಳು ಏನು ಮಾಡಂಗಿಲ್ಲ, ಸಭೆನ ನಡೆಸೋದಂಗಿಲ್ಲ. ಸರಿ ಬರೋದು ಅಲ್ಲಿ ನಿಂತ್ಕೊಳಲ್ಲ ಕೇಳ ಅದೇ ಹೇಳ್ತೀನಿ ಕೇಳ್ರಿ. ಪ್ರಶ್ನೆ ಕೇಳಿದ್ಮೇಲೆ ಉತ್ತರ ಕೇಳ್ಕೊಂಡು ತಾಳ್ಮೆಯಿಂದ ಇದ್ರೆ ಚೆನ್ನಾಗಿರುತ್ತೆ. ನೀವು ಉತ್ತರ ಕೊಟ್ಟೆ, ವೈಟ್ ವೈಟ್, ಅದಕ್ಕೆ ಹೇಳಿದ್ದು ಸುಮ್ಮನೆ ಇರಿ ಅಂತ. ಅದಕ್ಕೆ ಸ್ವಲ್ಪ ಸುಮ್ಮನೆ ಇರಿ ಅಂತ ಅದು ಹೇಳಿದ್ರು. ಪ್ರಶ್ನೆ ಕೇಳಿದ್ರ ತಾಳ್ಮೆಯಿಂದ ಉತ್ತರ ಕೊಡೋದ್ರೆ ಫುಲ್ ಕೇಳಿಸ್ಕೊಳ್ಳಿ. ಸೆಂಟ್ರಲ್ ಮಾತಾಡಿದ್ರೆ ಏನೂ ನಿಮ್ಗೆ ಅರ್ಥ ಆಗಲ್ಲ. ಓಕೆನಾ, ಈಗ ಕೇಳ್ದಲ್ಲ ಸರ್ ಏನೋ ಫಸ್ಟ್ ಕ್ಲಾರಿಫೈ ಮಾಡ್ತೀವಿ ನೋಡಿ. ಸ್ತ್ರೀಗಳು ಸ್ಟೇಜ್ ಮೇಲೆ ನಿಂತ್ಕೊಂಡು ಅದೆಲ್ಲ ಏನು ಮಾಡಂಗಿಲ್ಲ, ಲೆಟ್ ಇಟ್ ಬಿ ಎನಿಥಿಂಗ್ ಎಕ್ಸೆಟ್ರಾ 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 ಯಾವ್ದು ಬೇಕೋ ತೋಳಿ ಥರ ಅದೆಲ್ಲ ಮಾಡಂಗಿಲ್ಲ, ಮಾಡ್ಬಾರ್ದು ಅಷ್ಟೇ ಬೈಬಲ್ ಅದು ಹೇಳೋದು. ನೆಕ್ಸ್ಟು ಇದ್ರ ಮೇಲೆ ಆಯ್ತು ಬೇಡ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾಡಲ್ಲ ಕೆಡೆ ಬಂದು ನಿಂತ್ಕೊಂಡು ಮಾಡ್ತೀವಿ ಅಂತಂದ್ರೆ ಎರಡಿಗೂ ಏನು ವ್ಯತ್ಯಾಸ ಇಲ್ಲ, ಎರಡೂ ಒಂದೇ. ಅರ್ಥ ಆಯ್ತಾ? ಸರಿ, ಹಿಂಗಿರ್ಬೇಕಾದ್ರೆ ಸ್ತ್ರೀಗಳು ಏನಪ್ಪ ಮಾಡ್ಬೇಕು ಅಂದರೆ ಹಾಡು ಆಡ್ಬಾರ್ದು ಅಂದರೆ ಹಾಡು ಆಡ್ಬೋದು, ಅದಕ್ಕೆಲ್ಲ ಏನು ತೊಂದರೆ ಇಲ್ಲ. ಸಭೆನ ಲೀಡ್ ಮಾಡೋಂಗಿಲ್ಲ, ಅರ್ಥ ಮಾಡ್ಕೊಳ್ಳಿ ಆಯ್ತಾ? ಸಭೆನ ಲೀಡ್ ಮಾಡೋಂಗಿಲ್ಲ ಅಥವಾ ಸಭೆಯಲ್ಲೇ ದೇವ್ರ ವಾಕ್ಯ ಉಪದೇಶ ಮಾಡೋಂಗಿಲ್ಲ, ಮಾಡಂಗಿಲ್ಲ. ಸರಿಪ್ಪ, ಹಂಗಾದ್ರೆ ಸ್ತ್ರೀಗಳು ಬಂದ್ಬಿಟ್ಟು ವಿಟ್ನೆಸ್ ಮಾಡ್ಬಾರ್ದು ಅಂದರೆ ವಿಟ್ನೆಸ್ ಮಾಡೋ ಸಪ್ರೇಟ್ ಆಕ್ಟಿವಿಟಿ. ಇನ್ನು ವಿಟ್ನೆಸ್ನ ಏನೋ ಒಬ್ರಿಗೆ ನೀವು ಸತ್ಯ ಹೇಳ್ತೀರ, ಅದರ ಸತ್ಯ ಹೇಳಿದ ಮೀನಿಂಗ್ ಒಬ್ರಿಗೆ ಸಾಕ್ಷಿ ಹೇಳ್ತೀರ, ನೀವು ಸತ್ಯಕ್ಕೆ ಕರ್ಕೊಂಡ್ಬರಿಗೆ ವಿಟ್ನೆಸ್ ಮಾಡ್ತೀರ, ಅದೆಲ್ಲ ಏನು ಮಾಡ್ಬೋದು, ಯಾರು ಬೇಕಾದ್ರೆ ಮಾಡೋದು. ಅದೇ ಅಂತಂದ್ರೆ ಇಲ್ಲ, ಇವಾಗ ನಿಮ್ಮ ಎಕ್ಸಾಂಪಲ್ ತೊಗೊಂಡ್ರೆ ಇವಾಗ ಯಾರೋ ಊರಲ್ಲಿ ಇದ್ದರೆ, ನಿಮ್ಮ ರಿಲೇಟಿವ್ಸ್ ಇದ್ದರೆ, ನೀವು ಊರಿಗೆ ಹತ್ರ ಹೋಗ್ತೀರ, ಆಗ ಅವತ್ತ ಮಾತಾಡ್ಬೇಕಾರೆ ಏನು ಮಾಡ್ತೀರ, ನೀವು ಯೇಸು ಕ್ರಿಸ್ತನ ಬಗ್ಗೆ ಹೇಳ್ತೀರ, ಅದೆಲ್ಲ ಏನು ತಪ್ಪಿಲ್ಲ. ಆದರೆ ಅದೇ ಸಭೆ ಅಂತ ಬರ್ಬೇಕಾದ್ರೆ ಸಭೆಯಲ್ಲಿ ಅಧಿಕಾರ ಅನ್ಸೋದೆಲ್ಲ ಏನು ಮಾಡಕ್ಕೆ ಹೋಗ್ಬಾರ್ದು. ಇವೆರಡಕ್ಕೂ ವ್ಯತ್ಯಾಸ ನೋಡ್ತಾ ಮತ್ತೆ ನಮ್ಗೆ ನಿಮ್ಗೆಲ್ಲ ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತು ಸಭೆಯನ್ನು ಏನು ಅಂತ ಗೊತ್ತೋಗೋತಿಲ್ವಾ? ಹಾಂ, ನಿಮ್ದು ಐತಲ್ಲ ಚರ್ಚ್ಗಳು ಅಲ್ವರ, ಅದೆಲ್ಲ ಏನು ಮಾಡೋಂಗಿಲ್ಲ. ಅದೇ ಕ್ಲಿಯರಾಗಿ ಹೇಳಬೇಕು ಅಂದ್ರೆ ಅಲ್ವಾ? ಇನ್ನು ನೆಕ್ಸ್ಟು ಅದ್ರ ಬಗ್ಗೆ ಫರ್ದರ್ ಡೀಟೇಲ್ಸ್ ಎಲ್ಲ ನಾವೇನು ಮಾಡೋಣ ನೆಕ್ಸ್ಟು ಪರ ಕ್ಲಾಸಸ್ ನೋಡೋಣ. ಅದರ ನಿಜವಾದ ಸಭೆ ಅಂದರೆ ಏನೋ, ಸಭೆಯೊಳಗೆ ಏನೇನಿರಬೇಕು ಅನ್ನೋ ಕೆಲಸಗಳಂತ ಅದನ್ನು ನಾನು ನೋಡೋಣ. ಓಕೆನಾ? ಇವಾಗ ನಾವೇನು ನೋಡಿದ್ವಿ ಅಂತಂದರೆ ಸಭೆಯಲ್ಲಿ ಸ್ತ್ರೀಗಳು ಏನು ಮಾಡೋಂಗಿಲ್ಲ, ಅಧಿಕಾರ ಮಾಡೋದು, ಬೋಧನೆ ಮಾಡೋದು ಅದರ ಇವೆಲ್ಲ ಇಲ್ಲ, ಅವೆಲ್ಲ ಮಾಡೋಂಗಿಲ್ಲ. ಅದರ ನೀವು ಪ್ರೇಯರ್ ಮಾಡ್ತೀರಾ, ನೀವು ಪರ್ಸನಲ್ ಲೈಫಲ್ಲಿ ಏನು ಬೇಕಾದ್ರೆ ಮಾಡ್ಬೋದು. ಅಂದರೆ ನೀವು ಪರ್ಸನಲ್ ಲೈಫಲ್ಲಿ ಪ್ರೇಯರ್ ಮಾಡೋಕೆ ದೇವ್ರು ಅಡಚಣೆ ಮಾಡಲ್ಲ, ಅದಕ್ಕೆ ಹೇಳ್ತಾರೆ ಗಲಾತಿಯಲ್ಲಿ ಓದಿ, ವಚನ ಹೇಳ್ತಾರೆ ಓದಿ ಅಂತೀನಿ. ಗಲಾತಿಯಲ್ಲಿ ಓದಿ ಅಂತೀನಿ, ಗಲಾತಿಯರು 3:28 ನೋಡ್ರ ಏನ್ರಿ, ಪರಲೋಕದ ರಕ್ಷಣೆಗೆ ಸಂಬಂಧ ತಗೊಂಡ್ರೆ ಗಂಡು ಹೆಣ್ಣು ಆಳು ಒಡೆಯ ಅಂತಂಬೇ ಇಲ್ಲ. ಆದ್ರೆ ನೀವು ಕೂಡ ಏನ್ರಿ ಸ್ತ್ರೀಗಳು ಪರಲೋಕ ರಕ್ಷಣೆಗೆ ಏನ್ರಿ ನೀವು ಹೊರಡೋದು, ನೀವು ಕೂಡ ಬರ್ಬೋದು. ಆದ್ರೆ ಹಂಗ್ ಬರ್ಬೇಕು ಅಂತಂದ್ಬಿಟ್ಟು ಇವೆಲ್ಲ ಕೆಲಸಗಳು ಮಾಡ್ಬೇಕು ಅಂತಿರಲಿಲ್ಲ. ಇಲ್ಲ ಅಂದ್ರೆ ಏನು, ಸ್ತ್ರೀಗಳಿಗೆ ಏನ್ ಮಾಡಿದೆ ದೇವ್ರು ಬೇರೆ ಕೆಲಸಗಳನ್ನ ಇಟ್ಟಿದ್ರೆ ಆ ಕೆಲಸಗಳನ್ನ ಮಾಡ್ಕೊಂಡು ಮಾಡೋ ತಮ್ಮ ರಕ್ಷಣೆನ ಸಾಧಿಸ್ಕೊಬೋದು. ಇನ್ನೊಂದು ಏನಾಗ್ಬಿಡಿದೆ ಅಂದ್ರೆ ಇವಾಗ ಕಾನ್ಸೆಪ್ಟ್ ಫಸ್ಟು ಸಭೆ ಅಂತ ಹೇಳಿದ ತಕ್ಷಣ ಫಸ್ಟ್ ಮೈಂಡ್ ಬರೋದು ಏನಂದ್ರೆ ಸರ್ವಿಸ್ ಆಫ್ ಗಾಡ್, ದೇವ್ರಿಗೆ ಮಾಡೋದು, ಸೇವೆ ಮಾಡೋದು. ಸೇವೆ ಸೇವೆ ಅಂದ ತಕ್ಷಣ ಫಸ್ಟ್ ಬರೋದು ಏನಂದ್ರೆ ಪ್ರೀಚಿಂಗ್ ಓಡೋ ಬೇಡಂಬಿಟ್ಟು. ಅದೊಂದೇ ಪ್ರೀಚಿಂಗ್ ಅಲ್ಲ ಆಯ್ತಾ, ಬರೀ ಹೋಗ್ಬಿಟ್ಟು ದೇವ್ರ ವಾಕ್ಯ ಸಾರ್ಬಿಟ್ರೆ ಅದೊಂದು ಕೆಲಸ ಅಲ್ಲ, ಅದು ಬಿಟ್ಟರೆ ಎಷ್ಟೋ ಕೆಲಸಗಳಿದೆ. ಅವೆಲ್ಲ ಕೆಲಸಗಳು ಯಾರು ಮಾಡೋದು ಅಂದ್ರೆ ಎಲ್ಲರಿಗೂ ಫಸ್ಟ್ ಏನು ಪ್ರಾಮುಖ್ಯತೆ ಕೊಡ್ತಾರೆ ದೇವ್ರ ವಾಕ್ಯನ ಸಾರೋದಕ್ಕೆ ಅಂತಂದ್ರೆ ಆ ದೇವ್ರ ವಾಕ್ಯ ಮಾತ್ರ ಸಾರೋದಲ್ಲ, ಇನ್ನ ಅನೇಕ ಕೆಲಸಗಳಿದೆ. ಅದ್ರ ಬಗ್ಗೆ ನಾವು ಓದೋಣ ಆಯ್ತಾ, ನೆಕ್ಸ್ಟ್ ಬರೋ ಒಂದು ಕ್ಲಾಸಸ್ ಅಲ್ಲಿ ನೋಡ್ತೀರಿ. ಏನಂದ್ರೆ ನಮ್ಮ ಒಂದು ಕಾನ್ಸೆಪ್ಟ್ ಅಂದ್ರೆ ಸತ್ಯವೇದದಲ್ಲಿ ಯೇಸು ಕ್ರಿಸ್ತನ ಒಂದು ಮೊದಲ ಗೀತಿ ಅಂದ್ರೆ ಅವ್ರಿಗಿನ್ನ ಗುಣಲಕ್ಷಣಗಳು ಏನಿರ್ಬೇಕು ನೋಡೋಣ, ಆವಾಗ ನಿಮ್ಗಿನ್ನ ಇದು ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಓಕೆ ಅಂತ ಸರಿ, ಇದು ನಾವೇನ್ ನೋಡ್ತಾ ಇದೀವಿ ಅಂದ್ರೆ ಸಭೆಯಲ್ಲಿ ಕಟ್ಟುವಂತ ವಿಚಾರ ಅಥವಾ ಅವರು ಬುಚ್ಚಾಕುವಂತ ವಿಚಾರ ಅಲ್ವರ ಸರ್. ನೋಡ್ಬೇಕಂದ್ರೆ
ಕಟಕನ ನಿಮ್ಮ ನಿಂಗ ರೂಲ್ಸ್ ರೆಗ್ಯುಲೇಷನ್ಸ್ ಹಾಕ್ಬಿಟ್ಟು ಇವರು ರೂಲ್ಸ್ ರೆಗ್ಯುಲೇಷನ್ಸ್ ಹಾಕಿದ್ರೆ ಯಾರು ಅರ್ಥಂಗೆ ಇವಾಗ ಬದಲಾಗ್ದಲ್ಲಾಗ್ದಂಗೆ ಅಂದ್ರೆ ಅಪೋಸ್ಟಲ್ ಪೋಲೆ ಅಂತಂದ್ರು ನೋಡಪ್ಪ ಇದು ನನ್ನ ವಿಧಿ ಅಂತ ನೆನೆಸ್ಕೊಂಬಿಡಿ ನೀವು ನಾನೇನು ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು ಇದು ಯಾರು ವಿಧಿ ಇದು ಕರ್ತನ ವಿಧಿ ಅಂತಬಿಡಿ ನೀವು ನೀವು ತಿಳ್ಕೊಳ್ಳಿ ಯಾಕೆ ಹಳೆ ಉಡಂಬಿ ಕೂಡ ಧರ್ಮಶಾಸ್ತ್ರ ಕೂಡ ಏನಾಗಿತ್ತು ಇತ್ತು ಅಂತ ಹೇಳ್ತಾರೆ ಅದನ್ನ ಅದು ನೋಡ್ಬೇಕಾದ್ರೆ ಏನ್ರಿ ದೇವ್ರು ಅದು ನೋಡ್ಬೇಕಾದ್ರೆ ಯಾವುದೇ ಒಂದು ಸ್ತ್ರೀಗಳನ್ನ ಮಾಡ್ತಾರೆ ನಾವು ಸೇವೆಯಿಂದ ಅರ್ಥವಾಗಿ ದೇವ್ರು ಹೌದಾ ಉಪಯೋಗಿಸ್ಕೊಂಡಿದ್ದೆ ಇಲ್ಲ ಅಲ್ವಾ ಅದು ನೋಡ್ಬೇಕಾದ್ರೆ ಏನ್ರಿ ಏನ್ರಿ ಕಟ್ಟಾಕೋದು ಅದೇನರ್ಥ ಏನ್ರಿ ಸಭೆಯಲ್ಲಿ ಏನ್ರಿ ಒಂದು ಡಿಸಿಪ್ಲಿನ್ ತರ ಒಂದು ಕ್ರಮಗಳನ್ನ ಮಾಡೋದು ಅಲ್ಲಿ ಅಲ್ಲಿ ಜಾರಿ ಮಾಡೋದು ಅದರ ಒಂದು ಸ್ತ್ರೀ ಬಗ್ಗೆ ನೋಡಿದ್ರೆ ಅದರ ಸರಿ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಅದರ ಸಭೆಯಲ್ಲಿ ಏನ್ರಿ ಕಟ್ಟಾಕಂತ ವಿಚಾರ ಅಲ್ವರ ಉದಾಹರಣೆ ನೋಡ್ಬೇಕಾದ್ರೆ ಏನ್ರಿ ಇವಾಗ ಫಾದರ್ ಕೇಳಿದ್ದೀರಾ ಫಾದರ್ಗಳು ಚರ್ಚ್ ಫಾದರ್ಗಳು ಅದರ ಎಲ್ಲ ಕಡೆ ಇದಾರಲ್ಲ ಫಾದರ್ಗಳು ಅಂತ ಇವಾಗ ಫಾದರ್ ಅಂತ ಕರಿಬೇಕೋ ಬಿಡುವ ಯಾಕೆ ಕರಿಬಾರ್ದ ಫಾದರ್ ಒಬ್ಬರೇನ ಸರಿ ಮ್ಯಾಥ್ಯೂ 23:9 ಓದಿ ಮತ್ತೆ 23:9 ನೋಡ್ರ ಭೂಲೋಕದಲ್ಲಿ ಯಾರನ್ನು ನಿಮ್ಮ ತಂದೆ ಎಂದು ಕರೆಯಬಿಟ್ರಿ ಅಂದ್ರೆ ಸ್ವಂತ ತಂದೆ ಬಿಟ್ರೆ ಬರೀ ಯಾರನ್ನೇ ಮಾಡಕ್ ಹೋಗ್ಬಿಡಿ ತಂದೆ ಅಂತ ಕರೆಯಕ್ ಹೋಗ್ಬಿಡ್ರಿ ಅಂತ ಹೇಳ್ತಾರೆ ಯಾಕೆ ಪರಲೋಕದಲ್ಲಿರುವ ನಿಮ್ಮ ತಂದೆ ಒಬ್ಬರೇ ನಿಮ್ಗೆ ತಂದೆ ಅವ್ರು ಬಿಟ್ರೆ ಬರೀ ಇನ್ಯಾರೇ ಇಲ್ಲ ಇನ್ಯಾರು ತಂದೆ ಇಲ್ಲ ಅಂದ್ರೆ ಕಾಲ್ ನೋ ಮ್ಯಾನ್ ಆಸ್ ಫಾದರ್ ಅಂತ ಹೇಳ್ತಾರೆ ಅದನ್ನ ನೋಡ್ಬೇಕಾದ್ರೆ ಯಾರು ಮಾತ್ರ ನಮ್ಮ ತಂದೆ ಅಂದ್ರೆ ಪರಲೋಕದಲ್ಲಿರುವ ನಮ್ಮ ತಂದೆ ಯೇಸು ಪುರೇಲ ಹೇಳ್ಕೊಬಿಟ್ರು ಅಲ್ವರ ಅವ್ರು ಬಿಟ್ರೆ ನಮ್ಮ ಜನ್ಮ ಕೊಟ್ಟೆ ತಂದೆ ಬಿಟ್ರೆ ಬೇರೆ ಯಾರು ಮಾಡ್ಕೊಬಿಡ್ದು ಫಾದರ್ ಅಂತ ಕರೆಯೋದಕ್ಕೆ ಹೋಗ್ಬಿಡ್ದು ಅದರ ಅದಕ್ಕೆ ಸಾಮಾನ್ಯವಾಗಿ ಏನಾಗ್ಬಿಡ್ತಾರೆ ಇಲ್ಲ ಬಂದ್ರೆ ಅವ್ರು ಸ್ಪಿರಿಚುವಲ್ ಫಾದರು ಅಂತ ಯಾವ ಸ್ಪಿರಿಚುಯಾಲಿಟಿಯಲ್ಲಿ ಬೆಳೆಸಿರೋದಕ್ಕೆ ಏನು ಸ್ಪಿರಿಚುವಲ್ ಫಾದರು ಯಾವ ಬೈಬಲಿಂದ ರಹಸ್ಯಗಳನ್ನ ಹೇಳ್ಕೊಟ್ಟರೆ ಬೈಬಲಿಂದ ಸ್ಪಿರಿಚುವಲ್ ಫಾದರ್ ಅಂತ ಅದರ ಯೋಚನೆ ಮಾಡೈತೆ ಅಂದ್ರೆ ನೋಡ್ಬೇಕಾದ್ರೆ ಅದು ಯೋಚನೆ ಮಾಡಬೇಕು ಅದರ ಅದಕ್ಕೆ ಇದು ನಾವು ಹೇಳ್ತಾರೆ ಯಾರು ಹೇಳ್ತಾರೆ ಅದು ಯೇಸು ಕ್ರಿಸ್ತ ಹೇಳ್ತಾರೆ ಎಂಥ ಟೀಚರ್ ಆಗಿರ್ಬೋದು ಎಂಥ ಮಾಸ್ಟರ್ ಆಗಿರ್ಬೋದು ಬೈಬಲ್ ಸೂಪರ್ ಎಕ್ಸ್ಪರ್ಟ್ ಆಗಿರ್ಬೋದು ಯೇಸು ಕ್ರಿಸ್ತ ಹೆಂಗ ಹೇಳ್ತಾರೆ ವಿರ್ ಆಲ್ ಈಕ್ವಲ್ ಎಲ್ಲರೂ ಹೆಂಗಂತೆ ಸೋದರಗಳು ನೋಡಿ 8 ಓದಿ ಎಲ್ಲ ಹೇಳ್ತಾರೆ ನೋಡ್ರ ಬೋಧಕರನ್ನೇ ಎಣಿಸಿಕೊಳ್ಳಬೇಡಿರಿ ಯೇಸು ಕ್ರಿಸ್ತ ಹಿಂಗೆ ಒಂದ್ಸರಿ ಒಬ್ರು ಬಂದು ಹೇಳ್ತಾರಲ್ಲ ಯವನಸ್ತನ ಶ್ರೀಮಂತನಾಗಿರಿ ಯವನಸ್ತನ ವಾಟ್ ಗುಡ್ ಥಿಂಗ್ ಐ ಶುಡ್ ಡೂ ಟು ಅಟೈನ್ ಸಾಲ್ವೇಷನ್ ಗುಡ್ ಮಾಸ್ಟರ್ ಅಂತ ಹೇಳ್ತಾರೆ ಗುಡ್ ಟೀಚರ್ ಒಳ್ಳೆ ಬೋಧಕರೇ ನಾನು ಏನ್ ಮಾಡ್ಬೇಕು ಅಂತ ಕೇಳ್ತಾರೆ ಅವಾಗ ಯೇಸು ಕ್ರಿಸ್ತ ಅಂದ್ರು ನನ್ನೇನಪ್ಪ ಒಳ್ಳೆ ಬೋಧಕ ಅಂತ್ಯ ಅಂತ ಏನ್ ಯೇಸು ಕ್ರಿಸ್ತ ಬೈತಾರೆ ಹಂಗೆ ನಾನೇನಪ್ಪ ಒಳ್ಳೆವನ ಅಲ್ಲರ ಪರಲೋಕದ ದೇವ್ರು ಬಿಟ್ರೆ ಇನ್ಯಾರೋ ಒಳ್ಳೆ ಹಂಗಿರ್ಬೇಕಾದ್ರೆ ಯೇಸು ಕ್ರಿಸ್ತಗೆ ಯೇಸು ಕ್ರಿಸ್ತನ ಟೈಟಲ್ ತಗೊಂಡಿಲ್ಲ ಅವ್ರೆಲ್ಲಾರ್ಕಿಂತ ನಾವು ದೊಡ್ಡವರ ದೇವಸ್ಥಾನ ಬಿಟ್ಟೆ ಅಂದ್ರೆ ಅವರೇ ಟೈಟಲ್ ತಗೊಂಡಿಲ್ಲ ಅಂದ್ರೆ ಅವ್ರು ಹೇಳೋ ಪ್ರಕಾರ ಅವೆಲ್ಲ ಏನಾಗಿದ್ರಿ ಎಲ್ಲಾರು ಸೋದರ್ಗಳೆ ಎಂತವ್ರೇ ಇರ್ಬೋದು ಅಂದ್ರೆ ಎಲ್ಲರೂ ಏನ್ರಿ ಈಕ್ವಲ್ ಬ್ರದರ್ಸ್ ಸಿಸ್ಟರ್ ಸಿಸ್ಟರ್ ಬರ್ತದೆ ಅದಲ್ಲೇ ಇಲ್ಲ ಅದ್ರಲ್ಲಿ ಯಾವುದೇ ರೀತಿ ಒಂದು ಬೈಫರ್ಕೇಶನೇ ಇಲ್ಲ ಅಲ್ಲ ಆ ರೀತಿ ನೋಡ್ಬೇಕಾದ್ರೆ ಏನ್ರಿ ಇದು ಸಭೆಯಲ್ಲೇ ಕಟ್ಟುವಂತ ವಿಚಾರಗಳು ಅದರ ನೋಡಿ ಇದು ಹಿಂಗೆ ಕಟ್ಬಿಟ್ರೆ ಏನ್ ಮಾಡ್ದಂಗೆ ಸಭೆಯಲ್ಲಿ ಏನ್ ಮಾಡ್ದಂಗೆ ಇವಾಗ ದೇವರೇ ಏನ್ ಮಾಡ್ದಂಗೆ ಅಲ್ಲಿ ಅಲ್ಲಿ ನಿಬಂಧನೆಗಳನ್ನ ಕಟ್ಟದಂತ ರೀತಿಯಲ್ಲಿ ಕರೆಕ್ಟಾ ಸೀರೆ ಇರ್ತೇವೆ ಎಷ್ಟೇ ಇದೆ ನೆಕ್ಸ್ಟ್ ಇನ್ನೇನು ಟೈಟ್ಲ್ಗಳಿದೆ ಫಾದರ್ ಅಂತ ನೋಡಿದ್ರೆ ನೆಕ್ಸ್ಟ್ ಇನ್ನೇನಿದೆ ಟೈಟ್ಲ್ಗಳು ರೆವರೆಂಡ್ ಅಂದ್ರ ರೆವರೆಂಡ್ ಗುರುಗಳು ಹೇಳ್ಬಿಟ್ರಲ್ಲ ಗುರುಗಳಂತ ಯಾರು ಕರಿಬಿಟ್ಟಿ ಅಂತ ಗುರು ಶಿಷ್ಯ ಎಲ್ಲ ಯಾವುದೂ ಇಲ್ಲ ಅದೆಲ್ಲ ನೋಡ್ಬೇಕಂದ್ರೆ ಅದನ್ನೇ ಯಾರನ್ನು ಗುರು ಅಂತ ಕಳಿಬಿಡ್ರಿ ಯಾರನ್ನು ಬೋಧಕರು ಅಂತ ಕರಿಬೇಡ್ರಿ ಅಂತ ಹೇಳ್ತಾರೆ ನಮ್ಗೆ ಇರೋದು ಒಬ್ರೆ ಗುರು ಯಾರು ಯೇಸು ಕ್ರಿಸ್ತನ್ ಬಿಟ್ರೆ ಬೇರೆ ಯಾರು ಗುರುಗಳು ಇಲ್ಲ ಅಲ್ವರ ಅದು ನೋಡ್ಬೇಕಂದ್ರೆ ನೆಕ್ಸ್ಟ್ ರೆವರೆಂಡ್ ಕೇಳಿದ್ದೀರಾ ರೆವರೆಂಡ್ ಅಂತ ಬಿಷಪ್ ಮೋಸ್ಟ್ ಹೈ ರೆವರೆಂಡು ರೈಟ್ ರೆವರೆಂಡು ಲೆಫ್ಟ್ ರೆವರೆಂಡು ಎಕ್ಸೆಟ್ರಾ ಎಕ್ಸೆಟ್ರಾ ಏನೋ ಇದೆ ಟೈಟಲ್ಸ್ ಫಾದರ್ ರೆವರೆಂಡ್ ಸೋ ಸೋ ಅಂತ ಅಂದ್ಬಿಟ್ಟು ಅನೇಕ ಟೈಟಲ್ಗಳಿದೆ ಕರೆಕ್ಟಾ ರೆವರೆಂಡ್ ಟೈಟ್ಲ್ಗಳು ಇವಾಗ ಪಾಸ್ಟರು ಅಥವಾ ರೆವರೆಂಡು ಅಥವಾ ಫಾದರು ಅಂತ ಅಂದ್ಬಿಟ್ಟು ಇವ್ರ ಟೈಟ್ಲ್ಗಳು ಸರಿ ರೆವರೆಂಡ್ ಅಂತ ಬೈಬಲ್ ಇದೆಯಾ ಅಂತಂದ್ರೆ ಬೈಬಲ್ ತೆಗೆದು ಓದಿಂತೀನಿ ಕೀರ್ತನೆ 111:9 ಸಾಮ್ಸ್ 111:9 ಸಾಮ್ಸ್ 111:9 ತನ್ನ ಒಡಂಬಡಿಕೆಯನ್ನು ನಿತ್ಯಕ್ಕೂ ಸ್ಥಾಪಿಸಿದ್ದಾರೆ ಆತನ ನಾಮವು ಪರಿಶುದ್ಧವೂ ಭಯಂಕರವೂ ಆಗಿದೆ ಅಂತ ಕರೆಕ್ಟಾ ಇದೇ ಇಂಗ್ಲಿಷ್ ಅಲ್ಲಿ ಓದಿದ್ದೀನಿ ಕೆ ಜಿ ಬಿ ಓಲಿ ಅಂಡ್ ಆಸಮ್ ಈಸ್ ಇಸ್ ನೇಮ್ ಅಂತ ಹೇಳಿದ್ರ
ಸರಿ, ಇದು ಬೈಬಲ್ ಏನಾದ್ರು ಓದ್ತೀರಾ? ಇಂಗ್ಲೀಷ್ ಓದ್ತಿರ್ಬೇಕು ತೊಡ. Psalm 7:11-9. He sent redemption unto his people. He has commanded his covenant forever. Holy and reverent is his name. No, no. Holy and reverent is his name. ಅಂತ ತಿಳ್ತದ? ಕಾಣಲ್ಲ ಏನ್ ಮಾಡಲಿಲ್ಲ, ಅದು ಬರಲಿ ಏನಂತಾರ, ಭಯಂಕರ ಅಂತ ಹಾಕ್ಬಿಟ್ರು. ಅದರ ಇದು KJV ಬೈಬಲ್ ಅಲ್ಲಿ ಮಾತ್ರ ಬರೋದು, ಅದರ ಕಿಂಗ್ ಜೇಮ್ಸ್ ವರ್ಷನ್ ಬೈಬಲ್ ಅಲ್ಲಿ ಇದಕ್ಕೆಂತ ಹಾಕ್ಬಿಡುದು ಅಂತಂದ್ರೆ, ಹೋಲಿ ಅಂಡ್ ರೆವರೆಂಟ್ ಈಸ್ ಇಸ್ ನೇಮ್. ಯಾರು ಹೆಸರದು? ಪರಲೋಕದಲ್ಲಿ ನಮ್ಮ ತಂದೆಯ ದೇವರ ಹೆಸರೇ ಅಂತೆ ರೆವರೆಂಟ್. ಯೋಚನೆ ಮಾಡಿ ಅಂತಾನೆ, ಇವಾಗ ದೇವ್ರಿಗೂ ಮನುಷ್ಯನ್ ಈಕ್ವಲ್ ಇದೆಯಾ? ಇವಾಗ ನಾವು ಬೈಬಲ್ ಓದ್ತೀರಿ, ದೇವರು ಮನುಷ್ಯನ ಯಾವ್ದೆಲ್ಲ ಸೃಷ್ಟಿ ಮಾಡಿದಾರೆ ಅಂತ ಬೈಬಲ್ ಹೇಳಿದೆ. ರ್ಯಾನ್ಸಮ್ ಕ್ಲಾಸ್ ಅಲ್ಲಿ ಓದಿದಿರಿ ಕರೆಕ್ಟ? ದೇವ್ರು ಮಾಡಿದ್ರೆ ಮನುಷ್ಯನ ದೇವದೂತರಿಗಿಂತ ಸ್ವಲ್ಪ ಕಮ್ಮಿಯಾಗೆ ಮಾಡಲ್ಪಟ್ಟಿದ್ದಾರೆ. ಯಾರನ್ನ? ಪರ್ಫೆಕ್ಟ್ ಮ್ಯಾನ್ ಆಡಮ್ನ ಹೇಳ್ತಾರ. ಯಾರು? ನಮಗೆ ತಂದೆ ಆಗಿರೋಂತ ಆದಾಮು ಪಾಪ ಮಾಡೋಕ್ಕಿಂತ ಮುಂಚೆ ಹೆಂಗಿದ್ದಂತೆ, ದೇವದೂತರಿಗಿಂತ ಸ್ವಲ್ಪ ಕಮ್ಮಿ ಆಗಿದ್ರು. ಅಂದ್ರೆ ಇವಾಗ ನಾವೆಲ್ಲ ಹೆಂಗಿದ್ರಿ? ಅವ್ರಕ್ಕಿಂತ ಇನ್ನೂ ಕಮ್ಮಿ ಹೆಂಗಿದ್ರಿ? ಯೋಚನೆ ಮಾಡ್ರಿ, ನಮಗೂ ದೇವ್ರಿಗೂ ಈಕ್ವಲ್ ಇನ್ ಎಲ್ಲಿ ಹೋಯ್ತು ಹಂಗಾರೆ? ಅದರ ನಮಗೂ ಆದಾಮ್ಗೆ ಈಕ್ವಾಲಿಟಿ ಇಲ್ಲ ಅಂತಂದ್ರೆ, ನಮಗೂ ತಂದೆ ದೇವ್ರಿಗೆ ಈಕ್ವಲ್ ಆಗಿರೋ ಸಾಧ್ಯನಾ? ಅದೇ ನೋಡ್ಬೇಕಾರೆ ಏನ್ರಿ, ಮನುಷ್ಯ ಏನ್ ಮಾಡ್ಬಿಟ್ಟಾರೆ ದೇವ್ರಿಗೆ ಅಂತ ಎಲ್ಲ ಟೈಟ್ಲ್ಗಳನ್ನ ಹಾಕೊಳಕ್ಕೆ ಶುರು ಮಾಡ್ದ. ಅದ್ರ ಅದೇ ನೋಡ್ಬೇಕಾರೆ ಇದೇನ್ ಮಾಡುದು, ಇದು ಕೆಟ್ಟದಂತೆ. ಅದರ ಇದು ನೋಡ್ಬೇಕಾರೆ ಈ ತರ ಯಾವುದೇ ಒಂದು ಟೈಟ್ಲ್ಗಳಿಲ್ಲ, ಅವಶ್ಯಕತೆ ಇಲ್ಲ. ರೆವರೆಂಟ್ ಅದರ ಏನು ಭಯಂಕರ, ಅದರ ಪಾತ್ರ ನಾಮವು ಪರಿಶುದ್ಧವೋ ಭಯಂಕರವಾಗಿದೆ. ಏನು ಭಯಂಕರವಾಗಿದೆ ಮನುಷ್ಯರ? ಇವ್ರಿಗೂ ಎರಡು ಕಣ್ಣು, ಎರಡು ಕಿವಿ, ಒಂದು ಬಾಯಿ, ಏನು ಎಷ್ಟ ಏನೋ ಇದೆಯಾ ಅಲ್ವರ? ಏನು ಭಯಂಕರ ಪಡೋಂಥದ್ದು ಅಂತ ಇದು ಮಾಡೋಂಥದ್ದು ಏನಿದೆ ಅಲ್ವರ? ಅದೇ ನೋಡ್ಬೇಕು, ದೇವ್ರಿಗೂ ಮನುಷ್ಯನಿಗೆ ಈಕ್ವಲೇ ಇಲ್ಲ ಅಂದಮೇಲೆ ದೇವ್ರಿಗೆ ಅಂತ ಒಂದು ಟೈಟ್ಲ್ನ ನಾವು ಹಾಕೊಳಕ್ಕೆ ನಮ್ಗೇನಿಲ್ಲ, ಖಂಡಿತ ಅಲ್ವಾ? ಅಧಿಕಾರ ಇಲ್ಲ, ಅರ್ಹತೆನೂ ನಮ್ಗೇನಿಲ್ಲ, ಅದು ಇಲ್ಲ. ಅಂದ್ರೆ ಯೇಸು ಕ್ರಿಸ್ತನೇ ಒಳ್ಳೆ ಬೋಧಕ ಅಂತ ಟೈಟ್ಲ್ ಅವ್ರು ಹತ್ಕೊಂಡಿಲ್ಲ ಅಂತಂದ್ಮೇಲೆ ಅದರ ನಾವು ರೆವರೆಂಡ್ ಅಂತ ಮಟ್ಟ ಹೆಸರಿಟ್ಕೊಂಡಂಥದ್ದು ನಾವೇ ಮಾಡಕ್ಕ ಯೋಚನೆ ಮಾಡೋಕೆ. ಇವಾಗ ಸಾಮಾನ್ಯ ಏನ ಮಾಡಿದ್ರೆ, ಈ ಹೆಸರು ಪದ್ದಲ್ಲಿ ಈ ಟೈಟ್ಲ್ ಇಟ್ಕೊಂಡು ಏನೋ ಒಂದು ಫ್ಯಾಷನ್ ಥರ ಆಗಿದೆ ಅಲ್ವರ? ಈ ರೆವರೆಂಡ್ ಅಂತೆ, ಫಾದರ್ ಅಂತೆ, ಹೋಲಿ ಫಾದರ್ ಅಂತೆ, ಎಕ್ಸೆಟ್ರಾ ಎಕ್ಸೆಟ್ರಾ, ಅದರ ಬೇಜಾನಿದೆ ಲೆಕ್ಕನೇ ಇಲ್ಲ. ಅದರ ಸಿಕ್ಕಾಪಟ್ಟೆ ಟೈಟ್ಲ್ಗಳಿದೆ ಅದರ. ಸೊ ಈ ಟೈಟ್ಲ್ಗಳು ಏನಕ್ಕೆ ಇಟ್ಕೊಂತಾರೆ ಅಂತ ನೋಡಿದ್ರೆ, ಲೋಕದಲ್ಲಿ ಈ ಥರ ಟೈಟ್ಲ್ಗಳು ಇಟ್ಕೊಂತಾರೆ ಯಾರು ಇಟ್ಕೊಂತಾರೆ ಅಂತ ನೋಡಿದ್ರೆ ನೋಡಿ ಕೆಲವೊಂದು ಎಕ್ಸಾಂಪಲ್ಸ್ ನೋಡ್ಬೋದು. ಅದರ ಟೈಟ್ಲ್ ಅಂದರೆ ಹೆಸರು ಪಟ್ಟದಲ್ಲಿ ಟೈಟ್ಲ್ ಇಟ್ಕೊಂತಾರೆ. ಅದರ ಯಾರಂದ್ರೆ ಡಾಕ್ಟರ್ ಅಂತ ಏನ್ಬಿಡ್ತಾರೆ ಇಟ್ಕೊಂತಾರೆ, ಡಾಕ್ಟರ್ ಪ್ರಸಾದ್ ಅದರ, ಅಥವಾ ಡಾಕ್ಟರ್ ರಾಮು ಅಂತ ಏನ್ಬಿಡ್ತಾರೆ, ಡಾಕ್ಟರ್ ರವಿ ಅಂತ ಏನ್ಮಾಡ್ತಾರೆ ಹೆಸರು ಇಟ್ಕೊಂತಾರ. ಸಾಮಾನ್ಯವಾಗಿ ಇಟ್ಕೊಳೋದು ನಮಗೆಲ್ಲ ಚೆನ್ನಾಗಿ ಗೊತ್ತಿರೋಂಗೆ ಈ ಡಾಕ್ಟರ್ಗಳೇ ಜಾಸ್ತಿ, ಅಥವಾ ಏನ್ರಿ ಕ್ಯಾಪ್ಟನ್ನು, ಜನರಲ್ಲು, ಕರ್ನಲ್ಗಳೇನ್ರಿ ಇವೆಲ್ಲ ಜಾಸ್ತಿ. ಇದು ಬಿಟ್ಟರೆ ಬೇರೆ ಯಾರು ಏನು ಮಾಡಲ್ಲ ಟೈಟ್ಲ್ಗಳನ್ನ ಅಧಿಕವಾಗಿ ಇಟ್ಕೊಳ್ಳೋದು. ಯಾಕಪ್ಪ ಇವ್ರಿಗೆ ಮಾತ್ರ ಟೈಟ್ಲ್ ಇಟ್ಕೊಂತಾರೆ? ಅದರೊಳಗೆ ಜಸ್ಟಿಸ್ ಅಥವಾ ಹೈಕೋರ್ಟ್ ಜಡ್ಜ್, ಆನರಬಲ್ ಜಸ್ಟಿಸ್ ಸೋ ಅಂಡ್ ಸೋ ಅಂತ ಏನು ಮಾಡ್ತಾರೆ, ಅಡ್ರೆಸ್ ಮಾಡ್ತಾರೆ. ಅದರ ಏನಕ್ಕೆ ಅಂತಂದರೆ ಇವ್ರನ್ನ ಇಡೀ ಜನಸಂಖ್ಯೆಯಲ್ಲಿ ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗಲಿ ಅಂತ ಏನು ಮಾಡೋದು, ಈ ಥರ ಏನು ಮಾಡೋದು ಹೆಸರು ಮುಂದೆ ಪ್ರಿಫಿಕ್ಸ್ ಇಟ್ಕೊಂಡು. ಉದಾಹರಣೆ ನೋಡ್ಬೇಕು, ನಾವು ಟ್ರೈನ್ ಟಿಕೆಟು, ಪ್ಲೇನ್ ಟಿಕೆಟ್ ಬುಕ್ ಮಾಡಿದ್ರೆ ವೇಟಿಂಗ್ ಲಿಸ್ಟ್ ಅಂತ ಬರ್ತಾರೆ, ನೋಡಿದ್ದೀರಾ? ಆ ವೇಟಿಂಗ್ ಲಿಸ್ಟ್ ನೀವು ಫಾರ್ಮ್ ಫಿಲಪ್ ಮಾಡ್ಬೇಕಾದ್ರೆ ಕೇಳ್ತಾರೆ, ನೀವು ಡಾಕ್ಟ್ರು ಅಥವಾ ಸ್ಪೆಷಲ್ ಏನಾದರೂ ನೀವು ಇದಾಗಿತ್ತು ಅಂದರೆ, ಸರ್ವೆಂಟ್ ಆಗಿತ್ತು ಅಂದರೆ ಅದನ್ನು ಮೆನ್ಷನ್ ಮಾಡಿ ಅಂತ ಹೇಳ್ತಾರೆ. ಎಸ್ಪೆಷಲಿ ಯಾರಿಗೆ ಮಾತ್ರ ಕೇಳ್ತಾರೆ ಅಂದರೆ ಡಾಕ್ಟ್ರುಗಳಿಗೆ ಕೇಳ್ತಾರೆ, ಅವನ ಆರ್ಮಿಲಿ ಕೆಲಸ ಮಾಡೋದ್ರೆ ಸ್ಪೆಸಿಫೈ ಮಾಡಿ ಅಂತ ಹೇಳ್ತಾರೆ. ಯಾಕೆ ಅಂದರೆ ಅಷ್ಟೊಂದು ದೊಡ್ಡ ಇದರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾರೋ ಒಬ್ರಿಗೆ ಹೆಚ್ಚು ಕಮ್ಮಿ ಆದಾಗ ಅವಾಗ ಡಾಕ್ಟರ್ ಎಲ್ಲಿದೆ ಅಂತ ಐಡೆಂಟಿಫೈ ಮಾಡೋಕ್ಕೆ ಆ ಚೆಕ್ ಲಿಸ್ಟ್ಲಿ ಏನಾಗ್ತದೆ ನಮಗೆ, ಆ ಶಾರ್ಟ್ ಲಿಸ್ಟ್ ಮಾಡ್ಬೇಕ್ರೆ ಅದು ಈಸಿ ಆಗ್ತದೆ ಅಂತ ಅಂದ್ರೆ, ಡಾಕ್ಟರ್ ಅಂತ ಏನಂತಾರೆ ಪ್ರಿಫಿಕ್ಸ್ನ ಆ್ಯಡ್ ಮಾಡಿ ಅಂತ ಹೇಳ್ತಾರೆ. ಈ ಥರ ಆರ್ಮಿ ಕೂಡ, ಯಾಕಂದ್ರೆ ಏನಾದ್ರು ದುರಂತ ಆಯಿತು ಅಂದರೆ ಇಮ್ಮಿಟಿಗೆ ಯಾಕೆ ಅಪ್ರೋಚ್ ಮಾಡ್ಬೋದು, ಇವನು ಅಪ್ರೋಚ್ ಮಾಡ್ಬೋದು ಅಂತ. ಅದು ಇಷ್ಟು ಜನ ಗುಂಪಲ್ಲಿ ಒಂದು ಟ್ರೈನ್ ಒಂದು ಸಾವಿರ 2,000 ಜನ ಹೋಗ್ತಾ ಇರ್ತಾರೆ, 2,000 ಜನದಲ್ಲಿ ಯಾರು ಐಡೆಂಟಿಫೈ ಮಾಡೋಣ, ಡಾಕ್ಟ್ರ್ ಹುಡ್ಕಣ. ಅದೇ ನೋಡ್ಬೇಕಾದ್ರೆ ಅವಾಗ ಏನು ಮಾಡ್ತಾರೆ, ಅದನ್ನ ಐಡೆಂಟಿಫೈ ಮಾಡೋದಕ್ಕೋಸ್ಕರ ಏನು ಮಾಡೋದು, ಇದನ್ನ ಹಾಕೋದು ಹೊರತು ಎಲ್ಲರೂ ಜಗತ್ತಲ್ಲೇ ಮಾಡೋದಿಲ್ಲ, ಇದನ್ನ ಎಲ್ಲರೂ ಇಟ್ಕೊಳಲ್ಲ. ಅದರ ಏನಿಲ್ಲಪ್ಪ, ಇವಾಗ ಇದ್ಯಾರು ಡಾಕ್ಟರ್ ರಾಜ್ ಕೇಳಿದಿರಾ, ಯಾರು ಅದ ಅಣ್ಣವರು ಹೋಗ್ಬಿಟ್ರು ಅಂತ ಹೇಳಿದ್ರೆ, ಅವ್ರು ಡಾಕ್ಟರೇಟ್ ಮಾಡಿರಲಿಲ್ಲ, ಡಾಕ್ಟರೇಟ್ ಓದಿರಲಿಲ್ಲ, ಅದೇ ಅವ್ರಿಗೆ ಡಾಕ್ಟರೇಟ್ ಸರ್ಟಿಫಿಕೇಟ್ ಏನು ಮಾಡೋದು ಅವ್ರಿಗೆ ಕೊಟ್ಟರು. ಅಂದರೆ ಇವಾಗ ನೋಡಿ ನನ್ನ ಹೆಸರು ಕೂಡ ರಾಜು ಅಂತ ಹೇಳ್ತಾರೆ, ಹಂಗಂದ್ರೆ ರಾಜ್ ರಾಜ್ ಅಂದ್ಬಿಟ್ಟು ನಾನು ಪಕ್ಕದಲ್ಲಿ ಡಾಕ್ಟರ್ ರಾಜ್ ಅಂತ ಹಾಕೊಂಡ್ರೆ ಏನು ಮಾಡ್ತಾರೆ ನನಗೆ, ಏನು ಮಾಡ್ತಾರೆ ನೀವೇನು ನಗ್ತೀರಾ, ದರ್ಮ ರೇಟ್ ಬೀಳ್ತಾರೆ, ಬೇರೆ ಹುಷಾರಾಗಿರಿ ಅಂತ ಅಲ್ವರ? ವ್ಯವಸ್ಥೆ ಮಾಡಿ, ಒಬ್ಬ ಮನುಷ್ಯಂಗಿರ ಟೈಟ್ಲ್ ನಾವು ಇಟ್ಕೊಂಡ್ರೆ ಜನಗಳು ಸುಮ್ಮನೆ ಬಿಡೋದಿಲ್ಲ ಅಂತಂದರೆ, ಪರಲೋಕದಲ್ಲಿರೋ ತಂದೆಯ ದೇವ್ರಿಗಂತ ಒಂದು ಟೈಟ್ಲನ್ನ ಒಬ್ಬ ಮನುಷ್ಯನಿಗೆ ಇಟ್ಕೊಡೋದು ಸರಿನಾ? ಅದು ಹೇಳ್ತಾರೆ, ಇದನ್ನು ನೀವು ಕಟ್ಟಿದ್ರೆ ಯಾರು ಕಟ್ಟದಂತೆ, ಪರಲೋಕದಲ್ಲಿ ದೇವ್ರು ಕಟ್ಟದಂತೆ. ಈ ರೂಲ್ಸ್ ರೆಗ್ಯುಲೇಷನ್ಸ್ ದೇವ್ರ ಸತ್ಯವಾದಲ್ಲಿ ಹಾಕ್ಬಿಟ್ಟ ಅಂದರೆ ದೇವ್ರ ಏನು ಮಾಡಿದ್ಮೇಲೆ ಪರಲೋಕದಲ್ಲಿ
ಅವ್ರು ಮಾಡಿದಂಥ ಥರ ಅಂತ ಅಂತಂದ್ರೆ ಅದೇ ನೋಡ್ಬೇಕಾದ್ರೆ ಏನ್ರಿ ನೆಕ್ಸ್ಟ್ ಇವ್ರು ಯಾರು ಇವ್ರ ಹೌದ್ರ ಪೋಪ್ ಅನ್ನೇನು ಪೋಪ್ ಅಂದ್ರೆ ಲ್ಯಾಟಿನ್ ನಲ್ಲಿ ಪಪ್ಪ ಅಂತ ಅರ್ಥ ಏನ್ರಿ ಲ್ಯಾಟಿನ್ ಭಾಷೆಯಲ್ಲಿ ಏನ್ರಿ ಪಪ್ಪ ಅಂತ ಅರ್ಥ ಅಂದ್ರೆ ಪಪ್ಪ ಅನ್ನೇನು ಚೆನ್ನಾಗಿ ಗೊತ್ತು ಅದ್ರ ಅದೇ ನೋಡ್ಬೇಕಾ ಏನ್ರಿ ಇದು ಕೂಡ ನೋಡ್ಬೇಕಾದ್ರೆ ಏನ್ರಿ ಸತ್ಯವೇದದಲ್ಲಿ ಏನು ಇಲ್ದಿರಂತ ಒಂದು ವಿಚಾರ ಅಲ್ದ್ರೆ ಅದೇ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಏನ್ ಮಾಡಿದ್ರು ಏನ್ರಿ ಕ್ಲೀನ್ ಅಂತ ನಮ್ಗೆ ಹೇಳ್ಬಿಟ್ರು ಅಂದ್ರೆ ಅದೇ ನೋಡ್ಬೇಕಾದ್ರೆ ಪೋಪ್ ಏನಂತ ಕ್ಲೇಮ್ ಮಾಡ್ತಾರೆ ಅಂದ್ರೆ ಪೀಟರ್ ಅಪೋಸ್ಟಲ್ ಪೀಟರ್ ಇದಲ್ಲ ಈ ವಾಸ್ ದ ಫಸ್ಟ್ ಪೋಪ್ ಅಂತ ಏನ್ ಮಾಡ್ತಾರೆ ಅವರು ಕ್ಲೇಮ್ ಮಾಡ್ತಾರೆ ಅಲ್ವರ ಅದೇ ನೋಡ್ಬೇಕಾದ್ರೆ ಪೀಟರ್ ಎಲ್ಲಿಗೆ ಹೋಗಿ ರೋಮ್ಗೆ ಹೋಗಿ ಏನ್ ಮಾಡೋದು ಸತ್ರು ಅಂದ್ರೆ ಇವಾಗ ಕೂಡ ಸೆಂಟ್ ಪೀಟರ್ ಸ್ಕ್ವೇರ್ ಅಲ್ಲಿ ಸೆಂಟ್ ಪೀಟರ್ ದ ಸ್ಟ್ಯಾಚು ಏನ್ ಮಾಡ್ತಾರೆ ಈ ತರ ಹಾಕಿದ್ರೆ ಸೆಂಟ್ ಪೀಟರ್ ಸ್ಕ್ವೇರ್ ಅಂತ ಅಂದ್ಬಿಟ್ಟು ಅದಕ್ಕೆ ಏನ್ ಮಾಡಿದ್ರೆ ಸಿಟಿ ಇರೋದು ಆಕ್ಚುಲಿ ಬೈಬಲ್ ಅಲ್ಲಿ ಪೀಟರ್ ರೋಮ್ ಹೋದ ಎಲ್ಲ ರೆಕಾರ್ಡ್ ಏನಿಲ್ಲ ಅಲ್ಲಿ ಇಲ್ಲ ಅದರ ಸರಿ ಏನಕ್ಕೆ ಈ ತರ ನಂಬ್ತಾರೆ ಅಂತಂದ್ರೆ ಯೇಸು ಕ್ರಿಸ್ತ ಒಂದು ಮಾತು ಹೇಳ್ತಾರೆ ಮ್ಯಾಥ್ಯೂ ಅಲ್ಲಿ ಆ ಕಾರಣದಿಂದ ಪೀಟರ್ ಇಸ್ ದ ಫಸ್ಟ್ ಪೋಪ್ ಅಂತ ನಂಬ್ತಾರೆ ಮ್ಯಾಥ್ಯೂ 16:18 ಓದಿ ಮತ್ತೆ 16 ಅಧ್ಯಾಯದಲ್ಲಿ ನೀನು ಪೇತ್ರನು ನೋಡ್ರ ಏನಂದ್ರೆ ಈ ಬಂಡೆ ಮೇಲೆ ಏನ್ ಮಾಡ್ತೀನಿ ಸಭೆಯನ್ನ ಕಟ್ತೀನಿ ಪಾತಾಳ ಲೋಕದ ಬಲವು ಅದನ್ನ ಜಯಿಸುವುದಿಲ್ಲ ಪರಲೋಕ ರಾಜ್ಯದ ಬೀದ ಕೈಗಳನ್ನ ನಿನಗೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಯೇಸು ಕ್ರಿಸ್ತ ಫುಲ್ ಅಥಾರಿಟಿ ಪವರ್ ಯಾರು ಕೈಕೊಟ್ಬಿಟ್ರ ಏನೋ ಪೀಟರ್ ಕೈ ಕೊಟ್ಬಿಟ್ರ ಇವ್ರು ಏನ್ ಮಾಡ್ತಾರೆ ಪೀಟರ್ ಇಸ್ ದ ಫಸ್ಟ್ ಪೋಪ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಅವ್ರು ಕ್ಲೇಮ್ ಮಾಡ್ತಾರೆ ಅದರ ಅದೇ ನೋಡ್ಬೇಕಾದ್ರೆ ಸೆಂಟ್ ಪೀಟರ್ ಸ್ಕ್ವೇರ್ ನೋಡ್ಬೇಕಾದ್ರೆ ಇವತ್ತು ಕೂಡ ಪೀಟರ್ ಕೈ ಒಂದು ಸ್ಟ್ಯಾಚು ಮಾಡಿದ್ದಾರೆ ಐಡೆಂಟಿಫೈ ಮಾಡಿದ್ರೆ ಯಾಕಂದ್ರೆ ಇಸ್ ದ ಫಸ್ಟ್ ಪೋಪ್ ಅಂತಂದ್ಬಿಟ್ಟು ಅದರ ಅದೇ ತುಂಬಾ ಒಂದೆಲ್ಲ ಅಪೋಸ್ಟಲ್ಸ್ಗಳಲ್ಲಿ ಯಾರಿಗೆ ತುಂಬಾ ಗೌರವ ಕೊಡ್ತಾರೆ ಅಂದರೆ ಪೀಟರ್ಗೆ ಅಲ್ವರ ಅದೇ ಪೀಟರ್ಗೆ ಯೇಸು ಕ್ರಿಸ್ತ ನೋಡಿ 23 ವಚನ ಹೇಳ್ತಾರೆ 23 ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ ನೋಡ್ರ ಅಂದ್ರೆ ಪೀಟರ್ ಪೋಪ್ ಆಗ್ಬಿಟ್ರೆ ಅದೇ ಪೋಪ್ ಯೇಸುಗೆ ಸೇಮ್ ಬೈತಾರೆ ಇವಾಗ ಸೈತಾನನೇ ಅಂತ ಬೈತಾರೆ ಅದ್ರ ಹಂಗ ನೋಡ್ಬೇಕಾದ್ರೆ ಯೋಚನೆ ಮಾಡಿರ್ತೀನಿ ಏನ್ರಿ ಈಗ ಇವ್ರ ಮೇಲೆ ಸಭೆ ಕಟ್ತೀನಿ ಯೇಸು ಕ್ರಿಸ್ತ ಹೇಳಿದ್ರ ಅದಂದ್ರೆ ಇಲ್ಲಿ ಏನಕ್ಕೆ ಕೇಳಿದ್ರು ಅಂತ ನಾವು ಏನ್ ಮಾಡ್ಬೇಕ ಯೋಚನೆ ಮಾಡ್ಬೇಕು ಏನಕ್ಕೆ ಕೇಳಿದ್ರು ಅಂತಂದ್ರೆ ಆಕ್ಚುಲಿ ಯೇಸು ಕ್ರಿಸ್ತ ಏನ್ ಮಾಡ್ತಾ ಇರ್ತಾರೆ ಒಂದ್ ಊರಿಗೆ ನಡ್ಕೊಂಡ್ಬಿಡ್ತಾ ಇರ್ತಾರೆ ಶಿಷ್ಯನ್ರ ಹಂಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಕೇಳ್ತಾರೆ ನೋಡಪ್ಪ ಜನಗಳು ನನ್ನ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳ್ತಾರೆ ಅವಾಗ ಇವ್ರು ಹೇಳ್ತಾರೆ ನಿನ್ ಬಗ್ಗೆ ಸ್ವಾಮಿ ಎಷ್ಟೋ ಜನ ಹೇಳ್ತಾರೆ ನೀವ್ ಎಲಿಯಾ ನೀ ಸ್ನಾನಕ ಯೋಹಾನ ಯರೇಮಿಯಾ ಅಂತ ಯಾರೋ ಪ್ರವಾದಿಗಳು ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಅಲ್ವರ ಅವಾಗ ಯೇಸು ಕ್ರಿಸ್ತ ಕೇಳ್ತಾರೆ ಸರಿ ಕಣಪ್ಪ ಇವರೆಲ್ಲ ಹಿಂಗೆ ಹೇಳ್ತಾರೆ ನೀವು ನನ್ನ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳ್ತಾರೆ ನೋಡಿ ಏನ್ ಹೇಳ್ತಾರೆ 14 ವರ್ಷ ಓದಿದ್ದೀನಿ ಮ್ಯಾಥ್ಯೂ 16:14 ನೋಡ್ರ ಪ್ರವಾದಿಗಳಲ್ಲಿ ಒಬ್ರು ಅಂತ ಹೇಳ್ತಾರೆ ನೋಡ್ರ ಅದಕ್ಕೆ ಹೇಳ್ತಾರೆ ನೀನು ಬರಬೇಕಾದಂತ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಏನ್ರಿ ಉತ್ತರ ಕೊಡ್ತಾರೆ ಅದಕ್ಕೆ ಹೇಳ್ತಾರೆ ನೀನು ಯಾರು ಅಂತಂದ್ರೆ ನೀನು ಕ್ರಿಸ್ತನು ಬರಬೇಕಾಗಿರಂತ ಜೀವ ಸ್ವರೂಪ ದೇವರನ ಕುಮಾರನು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಹಿಂಗ್ ಹೇಳಿದ ತಕ್ಷಣ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಅಂತಂದ್ರೆ ಇದು ನೀನ್ ಹೇಳಿಲ್ಲ ಇದು ಯಾರು ಹೇಳಿರೋದು ಪರಲೋಕದ ತಂದೆ ದೇವರ ಮುಖ ತಂದೆ ಏನ್ ಮಾಡೋದ್ರೆ ಅಲ್ಲಿ ಹೇಳೋದ್ರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅದು ಅಪ್ರಿಷಿಯೇಟ್ ಮಾಡ್ತಾ ಇದ್ರ ಅಪ್ರಿಷಿಯೇಟ್ ಮಾಡ್ಬಿಟ್ಟು ಇಮ್ಮಿಡಿಯೇಟ್ ಆಗಿ ಯೇಸು ಕ್ರಿಸ್ತ ನೆಕ್ಸ್ಟ್ ಒಂದು ಮಾತು ಹೇಳ್ತಾರೆ ಏನ್ ಹೇಳ್ತಾರೆ ಓದಿಂತೀನಿ ವರ್ಸ್ ಏನಂತೆ ಯೋನನ ಮಗನ ಸೀಮೋನೇ ನೀನು ಧನ್ಯನು ಈ ಗುಟ್ಟನು ನಿಮ್ಗೆ ತಿಳಿಸಿದವನು ಯಾರಲ್ಲಂತೆ ನರ ಮನುಷ್ಯನಲ್ಲ ಮನುಷ್ಯನ ತಿಳಿಸಿಲ್ಲ ನಿಮ್ಗೆ ನೀನು ಪೇತ್ರನು ಅಂತ ನನಗೆ ಒರಿಜಿನಲ್ ಹೆಸರು ಏನು ಸೀಮೋನ್ ಪೇತ್ರನ ಕರೆಕ್ಟ್ ಹೇಳಿ ಒರಿಜಿನಲ್ ಹೆಸರು ಏನು ಪಾಸ್ಪೋರ್ಟ್ ಹೆಸರು ಸೀಮೋನ್ ಒರಿಜಿನಲ್ ಹೆಸರೇನು ನೀನು ಸೀಮೋನನು ನೀನು ಭಾಗ್ಯವಂತನು ಧನ್ಯನು ಅಂತ ಹೇಳ್ತಾರಲ್ಲ ಒಂದ್ ಮೇಲೆ ವಚನದಲ್ಲಿ ಒರಿಜಿನಲ್ ನೇಮ್ ಇವ್ರ ಹೆಸರು ಏನು ಸೀಮೋನ್ ಅಂತ ಇವಾಗಿನ ಹೊಸ ಹೆಸರು ಕೊಡ್ತೀನಿ ಅಂತ ಹೇಳ್ತಾರೆ
ನೀನು ಇನ್ಮೇಲಿನೇನೋ, ನೀನು ಪೇತ್ರನ ಅಂದ್ರೆ ಇನ್ಮೇಲೆ ನೀ ಹಳೆ ಹೆಸರು ಕರೆಯಲ್ಪಡೋದಿಲ್ಲಪ್ಪ, ನಿಮ್ಮೇಲೆ ಹೊಸ ಹೆಸರು ಕೊಡ್ತೀನಿ ಪೇತ್ರನು ಅಂತ ಹೇಳ್ತಾರ. ನೀನು ಪೇತ್ರನು, ಆಮೇಲೆ ಹಾ ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ತೀನಿ ಅಂತ ಹೇಳ್ಬೇಕು. ಏನ್ ಮೀನಿಂಗ್ ಪೇತ್ರ ಮೇಲೆ ಸಭೆ ಕಟ್ತೀನಿ ಅಂತ ಹೇಳಿದ್ರ, ಪೇಟ್ರ ಮೇಲೆ ಸಭೆ ಕಟ್ಟಕ್ ಆಯ್ತಾರ ಲಿಟರಲ್ ಆಗಿ ವ್ಯವಸ್ಥೆ ಮಾಡಿ ಇರ್ತೀನಿ ಅದರ ಲಿಟರಲ್ ಆಗಿ ಪೀಟ್ರ್ ಮೇಲೆ ಕಟ್ತಾ ಇರಲ್ಲ. ಆಕ್ಚುಲಿ ಪೀಟರ್ ಅಂತ ಬರೋಂಥ ವಾರ್ತೆಗೆ ಅಲ್ಲಿ ಗ್ರೀಕ್ ಅಲ್ಲಿ ಏನ್ ನೋಡ್ಬೇಕ್ರೆ ಪೆಟ್ರಾಸ್ ಅಂತ ಬರ್ತಾರೆ. ಪೆಟ್ರಾಸ್ ಏನೋ ರಾಕ್, ಆಮೇಲೆ ಈ ಬಂಡೆ ಅಂತ ಹೇಳ್ತಾರಲ್ಲ ಆ ಈ ಬಂಡೆಗೆ ಬರುವಂತ ಒಂದು ಗ್ರೀಕ್ ಅಲ್ಲಿ ಬರುವಂತ ವಾರ್ತೆ ಪೆಟ್ರಾ ಅಂತ. ಪೆಟ್ರಾ ಏನೋ ದೊಡ್ಡ ಒಂದೇನ್ರಿ, ಒಂದು ಏನೋ ಒಂದು ಬೆಟ್ಟ ಗುಡ್ಡ ತರ ಇರೋಂತ ಒಂದು ಬೋಲ್ಡರ್. ಅವರ ಯೇಸು ಕ್ರಿಸ್ತ ಹೇಳ್ತಾರ ಅಂತಂದ್ರೆ ನೀನು ಪೇತ್ರನು, ನೀನ್ರಿ ನೀನು ಒಂದು ಕಲ್ಲು, ನೀನೊಂದು ಕಲ್ಲಾಗಿದ್ಯಾ ಅದರ ಈ ಬಂಡೆ ಮೇಲೆ ನಾನು ಸಭೆ ಕಟ್ತೀನಿ. ಏಮೇಲೆ ನಿಂಗು ಪೀಟರ್ ಮೇಲೆ ಸಭೆ ಕಟ್ತೀನಿ ಅಂತಲ್ಲ, ನೀನು ಹೇಳಿದಲ್ಲ ಒಂದು ಸಾಕ್ಷಿ, ಯೇಸು ಕ್ರಿಸ್ತನು ಜೀವ ಸ್ವರೂಪನಾಗಿರೋಂಥ ದೇವರ ಒಂದು ಕುಮಾರನು ಅಂತ ಹೇಳಿದಲ್ಲ, ಆ ಸಾಕ್ಷಿ ಮೇಲೆ ಆ ಬಂಡೆ ತರ ಇರುವಂತ ಸಾಕ್ಷಿ ಮೇಲೆ ನಾನು ಏನ್ ಕಟ್ತೀನಿ ಇವಾಗ ಸಭೆನೇ ಕಟ್ತೀನಿ ಅಂತ. ಇವಾಗ ಸಭೆನ ಏನ್ ಕಂಪೇರ್ ಮಾಡಿದ್ರೆ ಜೀವ ಕಲ್ಲುಗಳಿಗೆ ಕಂಪೇರ್ ಮಾಡಿದ್ರೆ ಕರೆಕ್ಟ್. ಆ ಜೀವ ಕಲ್ಲುಗಳಲ್ಲಿ ಒಂದು ಕಲ್ ಯಾರು? ಪೀಟರು. ಇದೇ ತರ ನಾವೆಲ್ಲ ಏನ್ ನಾವು ಸತ್ಯಕ್ಕೆ ಸೇರಿಲ್ಲ ದೇವ್ರ ಮಕ್ಕಳಾಗಿ ಬರ್ತಾ ಇರ್ಬೇಕಾದ್ರೆ ಏನ್ ಮಾಡ್ತೀರಿ? ಎಲ್ಲ ಕ್ರಿಸ್ತನಕ್ಕೆ ನಾವು ಸೇರ್ತೀರಿ ಈ ಒಂದು ಬಂಡೆ ಮೇಲೆ. ಯಾವ ಬಂಡೆ ಮೇಲೆ? ಕ್ರೈಸ್ಟ್ ಇಸ್ ದ ಸನ್ ಆಫ್ ದ ಲಿವಿಂಗ್ ಅಂತ ಅದೇ ಫೌಂಡೇಶನ್ ಕಟ್ಟೆ. ಇವತ್ತು ನಾವೆಲ್ಲ ಕ್ರಿಶ್ಚಿಯನ್ಸ್ ಯಾರು ನಂಬಿದ್ದೀರಿ? ಯೇಸು ಕ್ರಿಸ್ತ. ನಾವು ನಂಬಿರೋದು ನಿಂತಿರೋದು ಯಾವ ಬಂಡೆ ಮೇಲೆ? ಕ್ರಿಸ್ತನ ಎಂಬಂತ ಬಂಡೆ ಮೇಲೆ. ಆ ಬಂಡೆ ಅಲ್ದಿರ ಆ ಫೌಂಡೇಶನ್ ಅಲ್ದಿರ ಬೇರೆ ಯಾವ ಫೌಂಡೇಶನ್ ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ಓದಿ ಕೊರಿಂಥದಲ್ಲಿ ಒಂದನೇ ಕೊರಿಂಥ ಮೂರನೇ ಅಧ್ಯಾಯ, ಒಂದನೇ ಕೊರಿಂಥ ಮೂರನೇ ಅಧ್ಯಾಯದಲ್ಲಿ 11th ವರ್ಸ್ ಓದಿ. ಒಂದೇ ಕುರಿತ ಮೂರು ಹನ್ನೊಂದು. ಹ್ಮ್ ಹ್ಮ್ ಹಾಕಲಾರದು ನೋಡ್ದ ಯಾರಂತೆ? ಫೌಂಡೇಶನ್, ಕ್ರೈಸ್ತ ಫೌಂಡೇಶನ್. ಈ ಫೌಂಡೇಶನ್ ಮೇಲೆನೆ ಸಭೆ ಬತ್ತ ಇವತ್ತು ನಿಂತಿರೋದು. ಹಿಂಗೆ ಹೇಳ್ಬಿಟ್ಟು ಏನು ಹೇಳ್ತಾರೆ ಪೇದ್ರಿಗೆ, ನಿನ್ಗೇನು ಮಾಡ್ತೀನಿ ಪರಲೋಕದ ರಾಜ್ಯದ ದ್ವಾರದ ಬಿಗಿತ್ಕ ಏನು ಮಾಡ್ತೀನಿ ನಿನಗೆ ಕೊಡ್ತೀನಿ ಅಂತ ಮಾಡ. ಅದಕ್ಕೆ ಏನದು ಪರಲೋಕ ರಾಜ್ಯ ಬಿಗಿತ್ಕ ಅಂತಂದರೆ, ಹಾಂ ಪರಲೋಕಕ್ಕೆ ನರ್ಕಕ್ಕೆ ಹೋಗೋದಕ್ಕೆ ಅಥಾರಿಟಿ ಫುಲ್ ಕೀ ತಿಳ್ಕೊಂಡ್ಬಿಟ್ಟವ್ರ? ಹಾಂ ಇವತ್ತು ಕೂಡ ಪೋಪ್ ಏನು ನಂಬ್ತಾರೆ ಅಂತಂದರೆ, ಏನ್ರಿ ಯೇಸು ಕ್ರಿಸ್ತು ಸಾಯಕ್ಕಿಂತ ಮುಂಚೆ ಪರಲೋಕದ ಒಂದು ನರ್ಕದ ಒಂದು ಬಿಗಿತ್ಕೇನೆ ಯಾಕೆ ಕೊಟ್ಟೋಗ್ಬಿಟ್ರ? ಪೀಟ್ರ್ ಕೈಲಿ ಕೊಟ್ಟೋಗ್ಬಿಟ್ರ. ಅದಕ್ಕೆ ಪೀಟ್ರ್ ಇಸ್ ದ ಫಸ್ಟ್ ಪೋಪ್. ಅದರ ಪೀಟ್ರ್ ಸಾಯಕ್ಕಿಂತ ಮುಂಚೆ ನೆಕ್ಸ್ಟ್ ಯಾರು ಕೊಟ್ರಂತೆ? ಅದಾದ್ಮೇಲೆ ನೆಕ್ಸ್ಟ್ ಬರೋಂತ ಪೋಪ್ ಕೊಟ್ಟರು. ನನಗೆ ಬರ್ತಾ 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 ಇವತ್ತು ಕೂಡ ಏನಾಗಿದೆ ಪೋಪ್ ಹತ್ರ ಆ ಕೀ ಇದೆ ಅಂತಂದ್ಬಿಟ್ಟು ಪೋಪ್ ಇವತ್ತು ಕೂಡ ಹೋಗ್ಬೇಕಾದ್ರೆ ಏನು ಮಾಡ್ತಾರೆ? ಚೈನಾ ಕುಂತಾರೆ ಕತ್ತಿಗೆ. ಅಲ್ಲಿ ಏನು ಮಾಡ್ತಾರೆ? ಎರಡು ಕೀ ಇಟ್ಕೊಂಡು ಹೋಗ್ತಾರೆ, ಗೋಲ್ಡನ್ ಕೀಸ್. ಏನಂತಂದ್ರೆ ಯೇಸು ಕ್ರಿಸ್ತು ಕೊಟ್ಟಂತ ಎರಡು ಕೀ ಅಂತ ಏನು ಮಾಡ್ತಾರೆ ಅಂತ ಹೇಳ್ತಾರೆ. ವ್ಯವಸ್ಥೆ ಮಾಡಿದ್ದೀನಿ ಯೇಸು ಕ್ರಿಸ್ತು ಯಾವ ಕೀಗಳು ಮಾಡಿ ಹೋಗಿದ್ರು ಲಿಟಲಾಗೆ. ಕೀ ಅಂದರೆ ಏನು ಅಂತ ಬೈಬಲ್ ನೋಡ್ತಾ ಅಂತಂದರೆ, ಏನೋ ಒಂದು ಮುಚ್ಚಲ್ಪಟ್ಟಿದ್ದನ್ನು ತೆರೆದಿಕ್ಕೆ ಯೂಸ್ ಮಾಡೋದೇನ್ರಿ ಕೀ ಕಟ್ಟ. ಅಂದ್ರೆ ಏನಪ್ಪ ಆ ಕಾಲದಲ್ಲಿ ಮುಚ್ಚಲ್ಪಟ್ಟಿತ್ತು, ಏನಪ್ಪ ತೆರೆದ್ರು ಅಂತಂದರೆ, ಅಲ್ಲಿ ಯೇಸು ಕ್ರಿಸ್ತು ಅಂತಾರೆ ಪರಲೋಕದ ರಾಜ್ಯದ ಬಿಗಿದ ಕೈ ಅಂತ. ಅಲ್ಲ ಏನು ಮೀನಿಂಗು ಪರಲೋಕದ ರಾಜ್ಯದ ಬಿಗಿದ ಕೈ ಅಂತಂದರೆ, ಪರಲೋಕದ ರಾಜ್ಯದ ಬಗ್ಗೆ ಫಸ್ಟು ಸುವಾರ್ತೆ ಸಾರಕ್ಕೆ ಶುರು ಮಾಡಿದ್ರು ಯಾರು ಅಂದರೆ ಯೋಹಾನ ಸ್ನಾನಕನ. ಯೋಹಾನ ಏನಂತಂದ್ರು ಪರಲೋಕ ರಾಜ್ಯ ಏನಾಗಿದೆ ಸಮೀಪವಾಗಿದೆ. ಅದೇನಂತಂದರೆ ಯೇಸು ಕ್ರಿಸ್ತು ಬಂದಾಗಿಂದ ಹಿಡಿದು ಪರಲೋಕದ ರಾಜ್ಯಕ್ಕೆ ಇದರಂಥ ಸೆಲೆಕ್ಷನ್ ಐತಲ್ಲ ಆರಂಭ ಆಯ್ತು. ನಮ್ಗೆ ಚೆನ್ನಾಗಿ ಗೊತ್ತಿದೆ. ಈಗ ಮುಂಚೆ ಕ್ಲಾಸಲ್ಲಿ ಓದಿದ್ರೆ ಯಾರೋ ಇದಕ್ಕಿಂತ ಮುಂಚೆ ಯೇಸು ಕ್ರಿಸ್ತು ಬರೋಕ್ಕಿಂತ ಮುಂಚೆ ಪರಲೋಕಕ್ಕೆ ಯಾರೋ ಹೋಗಿದ್ರಾ? ಪರಲೋಕಕ್ಕೆ ಯಾರೋ ಹೋಗಾಯ್ತಾ? ಯಾಕೆ ಆ ಡೋರ್ ಏನಾಗಿಲ್ಲ ಇನ್ನ ಅರ್ಥ ಆಯ್ತಾ? ಆ ಡೋರ್ ಓಪನ್ ಮಾಡಿದ್ಯಾರ ಫಸ್ಟ್ ಕ್ರೈಸ್ಟ್ ಕರೆಕ್ಟ್. ಸರಿ ಡೋರ್ ಓಪನ್ ಮಾಡಿದ್ರು ಕ್ರೈಸ್ಟ್ ಶಿಷ್ಯಂದ್ರೆ ಎಲ್ಲರೂ ಬಂದ್ಬಿಟ್ರ ಯೇಸು ಕ್ರಿಸ್ತಿಂದ ಅಂತಂದ್ರೆ ಇಲ್ಲ. ಅಂದ್ರ ಅದನ್ನ ಫರ್ದರ್ ಓಪನ್ ಮಾಡೋದಕ್ಕೆ ಆ ಕೀಗಳನ್ನ ಯಾರಿಗೆ ಕೊಟ್ಟೋದ್ರು? ಇವಾಗ ಪೀಟ್ರ್ ಕೈಲಿ ಕೊಟ್ಟೋದ್ರು. ಪೀಟ್ರ್ ಹೆಂಗ ಮಾಡಿದ್ರು? ಈ ಎರಡು ಡೋರ್ಗಳನ್ನ ಓಪನ್ ಮಾಡಿದ್ರು. ಏನ್ ಮೀನಿಂಗ್ ಅಂದ್ರೆ ಪರಲೋಕದ ರಾಜ್ಯಕ್ಕೆ ಬರೋದಂತದಿಗೆ ಎರಡು ದ್ವಾರಗಳಿತ್ತು. ಅನೇನೋ ಒಂದು ಯೂದರ್ಗೆ ಯಹೂದ್ಯರಿಗೆ, ಇನ್ನೊಂದು ಏನ್ರಿ ಒಂದು ಅನ್ಯ ಜನಾಂಗದವ್ರಿಗೆ. ಪೀಟರ್ ಏನ್ ಮಾಡ್ತಾನೆ ಇವರಿಬ್ಬರಿಗೂ ಸ್ವಾರ್ಥೆ ಸಾರ್ಬಿಟ್ಟು ಎರಡು ದ್ವಾರ ಏನ್ ಮಾಡ್ತಾರೆ ತೆರೀತಾರೆ. ಹಿಂಗೆ ಅಂತಂದ್ರೆ ನೋಡಿ, ಪೀಟರ್ ಫಸ್ಟ್ ಪ್ರೀಚ್ ಮಾಡ್ತಾರೆ. ಯಾವಾಗ ಪ್ರೀಚ್ ಮಾಡ್ತಾರೆ ಅಂದ್ರೆ ಯಹೂದ್ಯರ ನಡುವೆ ಪೆಂಟಿಕಾಸ್ ದಿನ ರಿಜನ ಕಮೆಂಟ್ ಆದ್ರೆ ಅವಾಗ 3,000 ಜನ ಏನ್ ಮಾಡಿದ್ರು ಕಮೆಂಟ್ ಆದ್ರೆ ಪವಿತ್ರ ಇರ್ತಾರೆ ಪವಿತ್ರಾತ್ಮ ಅಲ್ಲಿ ಅಗ್ನಿಅಭಿಷೇಕ ತರ ಬಂತಲ್ವರ. ಇದು ಯಾವಾಗ ಅಂದ್ರೆ ಫಸ್ಟ್ ಟೈಮ್ ಇದು ಯಾರಿಗೆ ಅಂತಂದ್ರೆ ಯಹೂದ್ಯರಿಗೆ. ಸೊ ಅವಾಗ ಏನ್ ಮಾಡಿದ್ರು ಪೀಟರು ಆ ದ್ವಾರನ ತೆಗೆದ್ರು. ಯಾರಿಗೆ ತೆಗೆದಿದ್ದು? ಯಹೂದ್ಯ. ಯಾರಿಗಪ್ಪ ಇದಕ್ಕಿಂತ ಮುಂಚೆ ಇರಲಿಲ್ವಾ ಅಂತಂದ್ರೆ ಇದಕ್ಕಿಂತ ಮುಂಚೆ ಯೇಸು ಕ್ರಿಸ್ತು ಮಾಡಿದ್ರು. ಅದು ಯೇಸು ಕ್ರಿಸ್ತು ಹೆಜ್ಜೆನ ಕನ್ವರ್ಟ್ ಮಾಡಿದ್ರು, ಹೆಜ್ಜೆನ ಕನ್ವರ್ಟ್ ಮಾಡಿದ್ರು ಯೇಸು ಕ್ರಿಸ್ತು. ಯೇಸು ಕ್ರಿಸ್ತು ಹೆಜ್ಜೆನ ಕನ್ವರ್ಟ್ ಮಾಡಿದ್ರು.
ಅಂದ್ರೆ ಜನ ಅಪೋಸ್ತಲ್ಸ್ ಅದೆಲ್ಲ ಒಬ್ರೇನಾದ್ರು ಒಬ್ರೊಬ್ಬರು 70 ಜನ ಕರೀತಾರೆ ಪವರ್ ಕೊಟ್ಬಿಟ್ಟು ಏನ್ ಮಾಡ್ತಾರೆ ಅದ್ಭುತ ಮಾಡಿ ಅಂತ ಹೇಳ್ತಾರೆ ಅಂದ್ರೆ ಆ 70 ಜನ ಇದ್ರೆ ಯೇಸು ಕ್ರಿಸ್ತನಿಗೆ ಏನಾದ್ರು ಅವರ ಹೆಂಗ ಹೇಳ್ತೀರಾ ನೀವು ನಾನೇ ನಿಜವಾದ ಒಂದು ರೊಟ್ಟಿ ನನ್ನ ಮಾಂಸವನ್ನು ತಿಂದ್ರೆ ಇದ್ರೆ ನನ್ನ ರಕ್ತವನ್ನು ಕುಡಿದ್ರೆ ಏನಿಲ್ಲ ಜೀವ ಎಣ್ಣೆ ಅಂತ 70 ಜನ ರೈತ ಕೊಟ್ಟರು ಹೊಡಬಿಟ್ರು ಏನಪ್ಪ ಇವರು ನಾನೇ ತಿನ್ಬೇಕು ಅಂತ ಹೇಳ್ತಾರಲ್ಲ ಅಂದ್ರ ಅವಾಗ ಏನಾಯ್ತು ಇವರು ಇಷ್ಟೆಲ್ಲ ಎಫರ್ಟ್ಸ್ ಹಾಕಿ ಉಳಿದಿದ್ದ ಜನ ಅಂತೆ 12 ಜನದಲ್ಲಿ ಒಬ್ರು ಹೋಗ್ಬಿಟ್ರು 11 ಜನನೇ ಅಂದ್ರೆ ಯೇಸು ಕ್ರಿಸ್ತಕ್ಕಿಂತ ಇನ್ನೂ ಪವರ್ಫುಲ್ ಆಗಿ ಯಾರು ಕೆಲಸ ಮಾಡವ್ರೆ ಯಾಕೆ ಅಂದ್ರೆ ಆ ಕೀನ ಯಾರ ಕೈಲಿ ಕೊಟ್ಟಾರ ಇವಾಗ ಪೀಟರ್ ಏನ್ ಮಾಡಿದ್ರು ಯಹೂದ್ಯರಿಗೆ ಫಸ್ಟ್ ಟೈಮ್ ಮಾಡೋದು ನಾನು ನಂಬಿಕೆ ಮಾಡಿದ್ರು ಅವಾಗಿನೇನ್ರಿ ನೆಕ್ಸ್ಟ್ ಫಸ್ಟ್ ಟೈಮ್ 3000 ನೆಕ್ಸ್ಟ್ ಎಷ್ಟು ಇದನ್ನ ನೆಕ್ಸ್ಟ್ ಹೆಚ್ಚಿನ ಯಜಮಾನಿದ್ದ ಫಸ್ಟ್ ಟೈಮು 3000 ನೆಕ್ಸ್ಟ್ ಟೈಮು 5000 ನಿಜನ 5000 ಐದು ಜನ ಕ್ಲಾಸ್ ಕೊಡ್ಬೇಕು ನಮ್ಮ ತಲೆ ಕೆಟ್ಟಿದೆ ನಾನು ಇವ್ರು ಹೆಂಗ್ ಮಾತಾಡಿರ್ಬೇಕಂದ್ರೆ ಯೋಚನೆ ಮಾಡಿದ್ದೀನಿ ಪವಿತ್ರಾತ್ಮದಲ್ಲಿ ಅಭಿಷೇಕ ಒಂದು ರೀತಿಯಲ್ಲಿ ಇವ್ರನ್ನ ಮೋಟಿವೇಟ್ ಮಾಡಿರ್ಬೇಕಂದ್ರೆ ಯಹೂದ್ಯರುಗಳಿಗೆ ಯಾವ ಥರ ಪೇತನೆ ಮಾಡಬೇಕು ಅಲ್ಲಿ ಮಾತಾಡ್ಬೇಕು ಸೀರ್ತಿ ಮಾಡ್ಬೇಕಂದ್ರೆ ಫಸ್ಟ್ ಯಹೂದ್ಯರಿಗೆ ದ್ವಾರ ಓಪನ್ ಮಾಡಿದ ಯಾರಂದ್ರೆ ಪೀಟರ್ ಅಂದ್ರೆ ಇದೇ ತರ ನೆಕ್ಸ್ಟ್ ದ್ವಾರ ಓಪನ್ ಮಾಡೋದು ಯಾರಿಗೆ ಅಂದ್ರೆ ಅನ್ಯ ಜನಗಳ ಕೊರ್ನೆಲಿಯಸ್ ಫಸ್ಟ್ ಜೆಂಟೈಲ್ ಕನ್ವರ್ಟ್ ಯಾರೋ ಕೊರ್ನೆಲಿಯಸ್ ಏನ್ ಮಾಡುತ್ತೆ ಓಕೆ ಸುವಾರ್ತ ಸಾರ್ದವ್ರು ಅಂತ ಅಂದ್ರ ಅವ್ರು ಎಷ್ಟೋ ವರ್ಷದಿಂದ ದೇವ್ರ ಒಂದು ಇದ್ರಲ್ಲೇ ಮಾಡ್ತಾರೆ ಸದ್ಭಕ್ತರಾಗಿ ಮಾಡಿದವರು ದಾನ ಧರ್ಮ ಮಾಡಿದವರು ಅರೆ ದೇವ್ರ ಹತ್ರಕ್ಕೆ ಇವ್ರ ಪ್ರಾರ್ಥನೆ ಏನಾಯ್ತು ಅವಾಗ ಮುಡ್ತು ಅಂತ ಹೇಳ್ತಾರೆ ಆವಾಗ ದೇವ್ರು ಮಾಡ್ತಾರೆ ಪೇತನ್ ಕಳಿಸ್ತಾರೆ ಅದು ಹಿಂಗೆ ಕರೆಕ್ಟಾಗಲ್ಲ ಪೇತನ್ ಒಂದು ಕನಸು ನೋಡಿಸ್ತಾರೆ ಒಂದು ಒಂದು ಜೋಳಿಗೆಯಲ್ಲಿ ಎಲ್ಲ ಅಶುದ್ಧವಾಗಿರೋ ಪ್ರಾಣಿಗಳನ್ನ ಪೇತ್ರ ಹೇಳ್ತಾರೆ ಅಯ್ಯೋ ನಾನು ಎದ್ದು ತಿನ್ನು ಅಂತ ಹೇಳ್ಬೇಕಾದ್ರೆ ಸ್ವಾಮಿ ನಾನು ಯಾವತ್ತು ಅಶುದ್ಧವಾಗಿ ತಿಂದಿಲ್ಲ ಅಂತ ಹೇಳ್ತಾರೆ ಅವಾಗ ದೇವ್ರು ಹೇಳ್ತಾರೆ ನಾನು ಶುದ್ಧ ಪಡಿಸಿದ್ದೆ ನಿಂಗೆ ಅಶುದ್ಧ ಅಂತ ಹೇಳ್ತೀಯ ಅಂತಂದ್ಬಿಟ್ಟು ಅಪೋಸ್ತಲ ಕೃತ್ಯಗಳು 10ನೇ ಅಧ್ಯಾಯದಲ್ಲಿ ಬರ್ತಾರೆ ಅದರ ಆರು ಮಾಡ್ಬೇಕಾದ್ರೆ ಪವಿತ್ರ ಆತ್ಮ ಅನ್ಯ ಜನಗಳ ಮೇಲೆ ಅಂತ ಸುರದಿಕೆ ಅನ್ಯ ಜನಗಳಿಗೆ ಹೋಲಿಕೆ ಅಶುದ್ಧವಾಗಿರೋ ಅನ್ಯ ಜನಗಳಿಗೆ ದೇವ್ರು ಶುದ್ಧಪಡಿಸಿ ನೀವು ಏನ್ ಮಾಡಿ ನೀವು ಸುವರ್ತ ಎಲ್ಲ ಸಾರಿ ಅಂತ ಹೇಳಿದ್ರೆ ಅವ್ರು ನೋಡಿ ಅಂತಂದ್ರೆ ಎರಡನೇ ಸತಿ ಈ ದ್ವಾರನ ಯಾರಿಗೆ ಓಪನ್ ಮಾಡಿದ್ದು ಅಂದ್ರೆ ಅನ್ಯ ಜನರವ್ರಿಗೆ ಅದರ ಈ ರೀತಿ ಎರಡು ಬಿಗಿತ್ಕೆ ಯಾರು ಕೊಟ್ಟೋಗಿದ್ದು ಪೇತ್ರಿಗೆ ಹೊರತು ಪರಲೋಕದ ನರ್ಕದಲ್ಲ ಆ ಬಿಗಿತ್ಕೆ ಯಾರ ಹತ್ರ ಇದೆ ಪ್ರಕಟಣೆ 1:18 ಪ್ರಕಟಣೆ 1:18 ರೆವಲೇಷನ್ 1:18 ನೋಡ್ರ ಮರಣದ ಮತ್ತೆ ಪಾತಾಳದ ಬೀಟ್ ಕೈಗಳು ಯಾರ ಹತ್ರ ಇದೆ ಅದ ಅವ್ರ ಹತ್ರ ಇದೆ ಏಸು ಕ್ರಿಸ್ತ ಇದನ್ನ ಕೊಡಕ್ ಹೋಗಿಲ್ಲ ಯಾರ ಕೈಲಿ ಪೀಟರ್ ಕೈಲಿ ನೋಡ್ಬೇಕ್ರೆ ಅವ್ರ ಕೈಲಿ ಕೊಟ್ಟಿದ್ದೀರ ಪರಲೋಕ ರಾಜ್ಯಕ್ಕೆ ಇರುವಂತ ಏನ್ರಿ ದ್ವಾರಗಳ ಓಪನ್ ಮಾಡೋದಕ್ಕೆ ಏನ್ರಿ ಎರಡು ಬಿಗಿತ್ ಕೈ ಅರ್ಥ ಆಯ್ತರ ಅದ್ ನೋಡ್ಬೇಕ್ರಿ ಇದೇನ್ರಿ ಇದೇನೆ ಕಟ್ಟದು ಅಂತಂದ್ರೆ ಇವಾಗ ನಾವೇನ್ ಮಾಡೋಣ ಬಿಚ್ಚರ್ ಬಗ್ಗೆ ನೋಡೋಣ ರಿಲೀಸ್ ಮಾಡೋದು ಅದರ ನೀವು ಭೂಲೋಕದಲ್ಲಿ ಕಟ್ಟರೆ ಪರಲೋಕದಲ್ಲಿ ಕಟ್ಟದಂತೆ ಭೂಲೋಕದಲ್ಲಿ ಬಿಚ್ಚರ್ ಏನ್ ಮಾಡೋಕೆ ಪರಲೋಕದಲ್ಲಿ ಅಂದ್ರೆ ಸಭೆಯಲ್ಲಿ ಕೆಲವೊಂದು ಲಿಬರ್ಟಿಗಳಿದೆ ಅದರ ಸಿಂಪ್ಲಿಸಿಟಿ ಇದೆ ಎಲ್ಲ ಸಭೆಯಲ್ಲಿ ಏನಿಲ್ಲ ಈ ಮೂಢನಂಬಿಕೆಗಳು ರೂಲ್ಸ್ ರೆಗ್ಯುಲೇಷನ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಇಲ್ಲ ಅವೆಲ್ಲ ಕಟ್ಟುಪಾಡುಗಳೆಲ್ಲ ಇಲ್ಲ ಆ ಥರ ಅದೆಲ್ಲ ಯಾವುದೂ ಇಲ್ಲ ಅದರ ತುಂಬ ಏನಿದೆ ಅಲ್ಲಿ ತುಂಬ ಸ್ವಾತಂತ್ರ್ಯ ಅಂದ್ರ ತುಂಬ ಏನಾಗಿದೆ ಅಲ್ಲಿ ಒಂದು ಸಿನ್ಸಿಯಾರಿಟಿ ಇದೆ ಲಿಬರ್ಟಿ ಇದೆ ಅದರ ಏನಪ್ಪ ಉದಾಹರಣೆ ಅಂತ ನೋಡ್ಬೇಕಾದ್ರೆ ಇವಾಗ ಮದುವೆ ಮಾಡ್ಕೊಬೇಕು ಮಾಡಬಾರ್ದಾ ಮಾಡ್ಕೊಬೇಕು ಅದರ ಮದುವೆ ಮಾಡ್ಕೊಳೋದಲ್ಲೇನಿಲ್ಲ ತಪ್ಪೇನೋ ಇಲ್ಲ ಅದೇ ಮಾಡ್ಕೊಂಡೇ ಇರೋದು ಇನ್ನ ಒಳ್ಳೇದು ಅಪ್ಪಸ್ಲಿ ಪೋರ್ ಹೇಳ್ತಾರೆ ಕಟ್ಟ ಅದೇ ಮದುವೆ ಮಾಡ್ಕೊಂಡ್ರೆ ಒಳ್ಳೇದು ಮಾಡ್ಕೊಂಡಿದ್ರೆ ಇನ್ನ ಒಳ್ಳೇದು ಅಂತ ಏನ್ ಮಾಡೋದು ತುಂಬಾ ಒಳ್ಳೇದು ಅಂತ ಅಂದೇ ಮಾಡ್ತಾರೆ ಅಪ್ಪಸ್ಲಿ ಪೋಲ್ ನಮ್ಗೆ ಅಡ್ವೈಸ್ ಮಾಡ್ತಾರೆ ಆದ್ರೆ ಮ್ಯಾರೇಜ್ ಇಸ್ ಆನರೇಬಲ್ ಅದರ ಮದುವೆ ಮಾಡ್ಕೊಂಡ್ಲೇಬಾರ್ದು ಅಂತ ಏನ್ ಮಾಡಂಗಿಲ್ಲ ರೂಲ್ಸ್ ಓದಿಂತೀನಿ ಹೀಬ್ರೂಸ್ 13:4 ಹೆಬ್ರಿಯರು 13:4 ನಿಷ್ಕಳಂಕವಾಗಿರಬೇಕು ಸ್ವಲ್ಪ ಮೇಲೆ ಹೌದು ಹೆಂಗೆ ದಾಂಪತ್ಯವು ಮಾನ್ಯವಾದದ್ದು ಮ್ಯಾರೇಜ್ ಇಸ್ ಆನರೇಬಲ್ ಇನ್ ಆಲ್ ಎವ್ರಿ ಮ್ಯಾನ್ ಶುಡ್ ರೆಸ್ಪೆಕ್ಟ್ ಇಟ್ ಅಂತ ಹೇಳ್ತಾರೆ ಅಲ್ಲ ಅಂದ್ರೆ ಅದು ತಪ್ಪೇನೋ ಅಲ್ಲ ಈಡಿಯನ್ ತೋಟದಲ್ಲಿ ಮೊದಲ ಜೋಡಿಗೆ ಮದುವೆ ಮಾಡಿರೋ ದೇವರು ಮದುವೆ ಮಾಡ್ಕೊಂಡ ಪ್ರಮಾಣ ಇಡೋಕೆ ಸಾಧ್ಯನ ಇವತ್ತಿನ ಬಿಟ್ಟಿದೆ ಅಂದ್ರೆ ಎಷ್ಟೋ ಜನಗಳು ಮದುವೆನೇ ಮಾಡೋದಿಲ್ಲ ಮಾಡ್ಕೊಂಡಿದ್ದಾರೆ ನನ್ಗಳ ತರ ಫಾದರ್ಗಳ ತರ ಅದ್ರ ಯಾಕೆ ಅಂತಂದ್ರೆ ಅವ್ರಿಗೆ ಇದೆ ಇಲ್ಲ ಸತ್ಯವೇದಲ್ಲಿ ಹೇಳ್ಬಿಟ್ಟವ್ರೆ ಅಂದ್ರ ಅದ್ ಯಾಕೆ ಹೇಳೋರ ಅಂತಂದ್ಬಿಟ್ಟು ಪ್ರಕಟಣೆ ಒಂದ್ ಕಡೆ ಹೇಳ್ತಾರೆ ಅಷ್ಟೇ ಅದನ್ನ ಬರೋ ಕ್ಲಾಸಸ್ ಅದು ಕೂಡ ಓದೋಣ ಓಕೆ ಅಂತರ ಸೊ
ಎಲ್ಲಾರ್ಗ ಏನ್ ವಿಶ್ವಾಸ ಅಂದ್ರೆ ಇವತ್ತ ಮದ್ವೆ ಆಗದಿದ್ರೆ ಯೇಸು ಕ್ರಿಸ್ತನ ಏನ್ ಮಾಡ್ಕೊತ ನಾವು ಮದ್ವೆ ಮಾಡ್ಕೊಂಡು ಯೇಸು ಕ್ರಿಸ್ತನ ಭೂಲತ್ತಲ್ಲ ಮದ್ವೆ ಮಾಡ್ಕೊಂಡು ಪಡಲ್ದ ಮದ್ವೆ ಮಾಡ್ಕೊಂಡು ಏನ್ ಮಾಡ್ಕೊತಾರೆ ಯೇಸು ಮಾಡಿರ್ತೀರಿ ಹೌದಾ ಏಂತ ಆ ಕಾರಣದ ಇವ್ರು ಮದುವೆ ಆಗೋದಿಲ್ಲ ಅಂದ್ಬಿಟ್ಟು ಆತರನೇ ಇದ್ರೆ ಪರವಾಗಿಲ್ಲ ಆತರ ಇಲ್ದ್ರೆ ಬೇರೆ ಅನ್ಕೊಟ್ರೆ ಏನ್ ತರ ಕಷ್ಟ ಅಲ್ವರ ಅದಕ್ಕೆ ನೋಡ್ಬೇಕಾರೆ ಇದೇನಾಗ್ಬಿಟ್ಟಿದ್ರೆ ಇವಾಗ ಈ ಬಿಷಪ್ಗಳ ನಡುವೆ ಏನಾಗ್ಬಿಟ್ಟಿದೆ ಇವಾಗ ಪ್ರಾಬ್ಲಮ್ಸ್ಗಳು ಅಲ್ವರ ಇದು ಮುಖ್ಯ ನೋಡ್ಬೇಕಾದ್ರೆ ಬಿಷಪ್ಗಳು ಏನಾಗಿದೆ ಇವತ್ತು ಬಿಷಪ್ಗಳ ನಡುವೆ ರೂಲ್ಸ್ ಏನಾಗ್ಬಿಟ್ಟಿದೆ ಇವಾಗ ಈ ರೂಲ್ಸ್ ಏನ್ ಮಾಡ್ಬಿಡ್ದ ಹಾಕ್ಬಾರ್ದು ಏನಂದ್ರೆ ಪ್ರಮಾಣತ್ರ ಮದುವೆನೇ ಆಗ್ಲೇಬಾರ್ದು ಅಂತ ಹೇಳಿದೆ ಇವತ್ತು ಐತ ಇಲ್ಲ ರೂಲ್ಸ ಸರಿ ಐತ ಇಲ್ಲ ಅದರ ಈ ತರ ರೂಲ್ಸ್ ಏನ್ ಮಾಡಕ್ ಹೋಗ್ಬಿಡ್ದ ಅದಕ್ಕೆ ಅಪೋಸ್ಟ್ಲಿ ಪೋಲ್ ಹೇಳ್ತಾರೆ ಅದಲ್ಲ ಇದು ಸ್ವಾತಂತ್ರ್ಯ ಹೋಗ್ಬಿಟ್ಟಿದ್ರು ಅದರ ಇಫ್ ಎನಿ ಮ್ಯಾನ್ ಕ್ಯಾನ್ ಟೇಕ್ ಇಟ್ ಲೆಟ್ ಹಿಮ್ ಟೇಕ್ ಇಟ್ ಅಂತಂದ್ಬಿಟ್ರು ಆಗಿಲ್ವಾ ನಿಮ್ ಇಷ್ಟ ಅಂತಂತಾರೆ ಅದರ ಅದಕ್ಕೆ ಬಿಷಪ್ ಮದುವೆ ಆಗ್ಬೋದ ಇಲ್ವಾ ಓದಿದ್ದೀನಿ ಒಂದನೇ ತಿಮೋತಿ ಮೂರನೇ ಅಧ್ಯಾಯ ಎರಡನೇ ವಚನ ಒಂದನೇ ತಿಮೋತಿ ಮೂರನೇ ಅಧ್ಯಾಯ ಎರಡನೇ ವಚನ ಫಸ್ಟ್ ತಿಮೋತಿ ಥರ್ಡ್ ಚಾಪ್ಟರ್ ಸೆಕೆಂಡ್ ವರ್ಸ್ ಏಕಪತ್ನಿ ಉಳ್ಳವನಾಗಿರ್ಬೇಕು ಮದ್ಯಾಸಕ್ತಿ ಇಲ್ಲದವನಾಗಿರಬೇಕು ಅದರ ಇದೇ ಇಂಗ್ಲಿಷ್ ಓದಿಬಿಡ ನೋಡೋಣ ಫಸ್ಟ್ ತಿಮೋತಿ ಥರ್ಡ್ ಚಾಪ್ಟರ್ ಸೆಕೆಂಡ್ ವರ್ಸ್ ನೋಡ್ರ ಏ ಬಿಷಪ್ ಇದು ಹೇಳೋದು ಯಾರ ಬಗ್ಗೆ ಹೇಳಿದ್ರೆ ಬಿಷಪ್ ಬಗ್ಗೆ ಹೇಳ್ತಾರೆ ಬಿಷಪ್ ದೆನ್ ಮಸ್ಟ್ ಬಿ ಬ್ಲೇಮ್ಲೆಸ್ ಹಸ್ಬೆಂಡ್ ಆಫ್ ಒನ್ ವೈಫ್ ಅಂದ್ರೆ ಏನೋ ಈ ಕ್ಯಾನ್ ಮ್ಯಾರಿ ಬಟ್ ಈ ಶುಡ್ ಬಿ ಹ್ಯಾವಿಂಗ್ ಹೌ ಮೆನಿ ವೈಫ್ ಓನ್ಲಿ ಒನ್ ವೈಫ್ ಅದರ ಅಂದ್ರೆ ಮದುವೆ ಮಾಡ್ಕೊಂಬೇಡ ಅಂತ ಏನ್ ಮಾಡಂಗಿಲ್ಲ ಪ್ರಮಾಣ ಹಾಕಂಗಿಲ್ಲ ಅಂದ್ರ ಸೊ ಈ ರೀತಿ ಹೊಡ್ಬೇಕೇನ್ರಿ ಮದುವೆ ಮಾಡ್ಕೊಂಬಿಡ್ದು ಮದುವೆ ಮಾಡ್ಕೊಂಡ್ಲೇ ಬೇಡ ಅಂತ ಏನ್ ಮಾಡಂಗಿಲ್ಲ ಪ್ರಮಾಣ ಮಾಡಂಗೆ ಇಲ್ಲ ಅದರ ಆದ್ರೆ ಇವತ್ತು ಏನಾಗ್ಬಿಟ್ಟಿದೆ ಏನ್ರಿ ಮದುವೆ ಮಾಡ್ಕೊಂಡ್ಲೇ ಬೇಡದು ಅಂತ ಏನಿದೆ ರೂಲ್ಸ್ ಇದು ಏನ್ ಮಾಡ್ದಂಗೆ ಅಂದ್ರೆ ಬೈಬಲ್ ಇಲ್ದಿರೋದ್ ಏನ್ ಮಾಡ್ದಂಗೆ ಇವಾಗ ಅಲ್ವರ ಇವಾಗ ಅದಕ್ಕೆ ಅಪೋಸ್ಟ್ಲ್ ಪೌಲ್ ಫಸ್ಟೇ ವಾರ್ನಿಂಗ್ ಕೊಟ್ರು ನೋಡಪ್ಪ ಅಂತ್ಯಕಾಲದಲ್ಲಿ ಹೇಳ್ತೇವಲ್ಲ ಆಗ್ತಾರೆ ನೋಡಿದ್ದೀನಿ ಮೊನ್ನೆ ತಿಮೋತಿ ನಾಲ್ಕನೇ ಅಧ್ಯಾಯ ಒಂದರಿಂದ ಮೂರು ಒಟ್ಟು ಮನಿ ಫಸ್ಟ್ ತಿಮೋತಿ ಫೋರ್ತ್ ಚಾಪ್ಟರ್ ವರ್ಸಸ್ 1-4 ನೋಡ್ರ ಅಂತ್ಯ ದಿನಗಳಲ್ಲಿ ಏನಾಗ್ತದೆ ಕೆಲವು ಜನ ಯಾವ್ದಕ್ಕೆ ಜೋರ್ ಹಾಕಿ ಸೊ ಅಂತ್ಯದಿಂದಲೇ ಕೆಲವು ಜನರು ಲಕ್ಷ್ಯ ಕೊಟ್ಟು ಯಾರು ಕಿವಿ ಕೊಡ್ತಾರಂತೆ ದೆವ್ವಗಳ ಬೋಧನೆಗೆ ಅಲ್ವರ ಇವಾಗ ದೆವ್ವ ಬಂದು ಎಲ್ಲಿ ಬೋಧನೆ ಮಾಡ್ಬೇಕಂದ್ರೆ ದೆವ್ವ ಬಂದು ಸೇತನ ಬಿಟ್ಟು ಸಭೆ ಬೋಧನೆ ಮಾಡ್ತಾನ ಅದೇ ಎಲ್ಲಿ ಬರ್ಬೇಕು ಹೊಟ್ಟೆಲಿ ಬಂದ್ರೆ ದೆವ್ವಗಳ ಬೋಧನೆ ದೇವ್ರ ಮಕ್ಳು ಕೇಳ್ಬೇಕು ಅಂದ್ರೆ ಸಭೆಯಲ್ಲೇ ಬಂದೇ ಮಾಡ್ಬೇಕು ಮಾತಾಡ್ಬೇಕು ಅವ್ರು ತಿರುಪತಿ ಎಲ್ಲ ಧರ್ಮಸ್ಥಳ ಮಾತಾಡ ಯಾರು ಕ್ರಿಶ್ಚಿಯನ್ಸ್ ಹೋಗ್ತಾರ ಹಂಗೆ ಎಲ್ಲಿ ಬರ್ಬೇಕು ಸಭೆ ಒಳಗೆ ಬಂದು ಮಾತಾಡ್ಬೇಕು ಸರಿ ಯಾವ ತರ ಬಂದು ಮಾತಾಡ್ತಂತೆ ಮುಂದಕ್ಕೆ ಓದಿ ನೆಕ್ಸ್ಟ್ ನೋಡ್ರ ದೇವರಾತ್ಮ ಸ್ಪಷ್ಟವಾಗಿ ಹೇಳ್ತಾರೆ ಆಮೇಲೆ ನೆಕ್ಸ್ಟ್ ಏನ್ರಿ ಯಾರು ಬರ್ತಂತೆ ಸುಳ್ಳು ಅಂದ್ರೆ ಶೇತಾನು ಸಭೆಯಲ್ಲೇ ಬಂದು ಬೋಧಕರ ಮುಖಾಂತರ ಬೋಧನೆ ಮಾಡ್ತಾರೆ ಯಾವ ತರ ಅಂದ್ರೆ ಸುಳ್ಳು ಬೋಧನೆಗಳ ಮುಖಾಂತರ ಅಲ್ಲರ ಹಿಂಗೆ ಸುಳ್ಳು ಬೋಧಕರ ಮುಖಾಂತರ ಬಂದು ನೋಡಿ ಅಪರಾಧಿಗಳೆಂಬ ಬರೆ ಉಳ್ಳವರಾದರು ನೋಡ್ರ ನೀತಿವಂತ ತರ ತೋರಿಸ್ಕೊಡೋದು ಏನೋ ಚೆನ್ನಾಗಿ ಗೊತ್ತಿರ್ತಾರೆ ಹೇಳೋದೆಲ್ಲ ಅಪ್ಪಟ್ಟ ಸುಳ್ಳು ಚೆನ್ನಾಗಿ ಗೊತ್ತಿರ ಆದ್ರೆ ಮನಸಾಕ್ಷಿ ಹೇಳ್ತಾ ಇರ್ತಾರೆ ಕರೆಕ್ಟ್ ಆಗಿ ನಾವೇ ಮನಸಾಕ್ಷಿ ನೋಡಿ ನೀರು ನಡೆದ್ರೆ ನಮ್ಗೆ ಏನಾಗ್ತದೆ ಮನಸಾಕ್ಷಿ ಚುಚ್ತಾರೆ ಅದು ನಾವು ಏನ್ ಮಾಡ್ಬೇಕು ತಿಟ್ಕೊಬೇಕು ತಿಟ್ಕೊಂಡಿರ ಹಂಗೆ ಇದ್ರೆ ಏನ್ ಮಾಡ್ದಂಗೆ ಅದು ಏನ್ರಿ ಮನಸ್ಸಾಕ್ಷಿ ಏನ್ ಮಾಡ್ದಂಗೆ ಅಲ್ಲಿ ಅದಕ್ಕೆ ಸ್ವಂತ ಮನಸ್ಸಾಕ್ಷಿಯಲ್ಲಿ ಏನ್ರಿ ತಪ್ಪು ಪಾಪಿಗಳು ಅಂತ ಏನ್ರಿ ಪರಿವಾದರೂ ಸರಿ ನೀತಿಯವಂತ ತರ ತೋರಿಸ್ಕೊಂಡು ಏನ್ರಿ ಮರಳುಗೊಳಿಸಿ ತಪ್ಪಾದ ಉಪದೇಶದಿಂದ ಮರಳುಗೊಳಿಸಿ ನೋಡ್ರ ಮದುವೆ ಆಗಬಾರದೆಂತಲೋ ಆಮೇಲೆ ಹೇಳುವರು ನೋಡ್ರ ಅಂತೀನಿ ಇಂತಿಂತ ಆಹಾರ ತಿನ್ನಬಾರ್ದು ಯಾವ ಆಹಾರ ತಿನ್ಬಾರ್ದು ನಾನ್ ವೆಜಿಟೇರಿಯನ್ ಯಾವತ್ ತಿನ್ಬಾರ್ದು ಕ್ರಿಶ್ಚಿಯನ್ಸ್ ಪೋರ್ಕ್ ಆಮೇಲೆ ಮಾಂಸ ಯಾವತ್ ತಿನ್ಬಾರ್ದು ಹೇಳಿ
ಕರೆಕ್ಟ್ ಯಾವತ್ತು ತಿನ್ಬಾರ್ದು ಅಂತ ಕೇಳಿದೆ. ಯಾವ್ದಲ್ಲ ಯಾವತ್ತು, ವೆನ್ ವಿ ಶುಡ್ ನಾಟ್ ಈಟ್ ಮೀಟ್. ಸಬ್ಬತ್ತು ಆಮೇಲೆ ನೀವೆಲ್ಲ ಕ್ರಿಶ್ಚಿಯನ್ಸ್ ಎಲ್ಲ ಬಿಡ್ರಿ, ರೋಮನ್ ಕ್ಯಾಥಲಿಕ್ ಯಾರು ಇಲ್ವಾ ಇಲ್ಲಿ? ಫಾರ್ಟಿ ಡೇಸ್. ಆಮೇಲೆ ನಿಜವಾದ ಆರ್ಥೋಡಾಕ್ಸ್ ರೋಮನ್ ಕ್ಯಾಥಲಿಕ್ ಆದ್ರೆ ಫ್ರೈಡೇಸ್ ನಾನ್ ವೆಜ್ ತಿನ್ನಲ್ಲ. ಹೌದಿಲ್ಲ ಸರ್, ನೀವು ರೋಮನ್ ಕ್ಯಾಥಲಿಕ್ ಇಲ್ಲ? ರೋಮನ್ ಕ್ಯಾಥಲಿಕ್ ನೀವು ಅಂದ್ರೆ ಒದ್ದಿಲ್ಲ. ಸರಿ, ಶುಕ್ರ ತಿನ್ನಲ್ಲ ಸರ್, ಅದೇ ಹೇಳ್ದಲ್ಲ ನೀವು ಒದ್ದಿರಲ್ಲ ಅಂತ ತಿನ್ನಲ್ಲ. ಹಾ, 40 days ಅಲ್ಲಿ ತಿನ್ನಲ್ಲ. ಆಮೇಲೆ ಫ್ರೈಡೇ ನೀವು ತಿನ್ನಲ್ಲ ಅಂದ್ರೆ ಕ್ರೈಸ್ತ ಸತ್ತಿದ್ ಯಾವತ್ತು? ಫ್ರೈಡೇ ಅಂತ ಬಿಟ್ಟು ಮೆಜಾರಿಟಿ ಕ್ರಿಶ್ಚಿಯನ್ಸ್ ಸ್ಯಾಟರ್ಡೇ ತಿನ್ನಲ್ಲ. ಹತ್ರ ಕೇಳಿದ್ರೆ ಇದೆ, ನಾನು ಕ್ಯಾಶ್ ಕೊಟ್ಟಿದ್ದೀನಿ ಹತ್ರದ. ಸರಿ, ಅದೇ ಹೇಳ್ದಲ್ಲ ಇಲ್ಲ ಏನ್ರೆ ಸತ್ಯವೇದಲ್ಲಿರೋಂತ ಒಂದು ಒಂದೊಂದು ಅನಿಸಿಕೆಗಳಲ್ಲಿ ಏನ್ ಮಾಡ್ತಾರೆ, ಅದು ಉಪದೇಶಗಳು ಅದ್ ಹೇಳ್ತಾರಲ್ಲ, ಸುಳ್ಳು ಬೋಧಕರು ಬಂದು ಏನ್ ಮಾಡ್ತಾರೆ, ಫಾಸ್ಟ್ ಡಾಕ್ಟರ್ಸ್ ಹೇಳ್ತಾರೆ. ಅಂದ್ರೆ ಯಾವ ಫಾಸ್ಟ್ ಡಾಕ್ಟರ್ಸ್ ಹೇಳ್ತಾರೆ ಅಂದ್ರೆ, ಅದು ಮುಖ್ಯವಾಗಿ 2 points ಹೇಳೋರೆ, ಮದುವೆ ಆಗಬಾರದು ಅಂತಲೋ, ಆಮೇಲೆ ಏನ್ರೆ ಇಂತಿಂತ ಆಹಾರಗಳನ್ನ ತಿನ್ನಬಾರದು ಅಂತಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅಂದ್ರೆ ಸೇತನ್ ಎಲ್ಲಿ ಬಂದು ಉಪದೇಶ ಮಾಡ್ಬೇಕು ಇವಾಗ? ಸಭೆಯೊಳಗೆ ಬರ್ಬೋದು. ಏನಪ್ಪ ಸಭೆಯೊಳಗೆ ಯೇಸು ಕ್ರಿಸ್ತರ ಜಾಗದಲ್ಲಿ ಸೇತನ್ ಬರಕ್ ಸಾಧ್ಯನಾ ಅಂತಂದ್ರೆ, ಸತ್ಯವೇದನೆ ಹೇಳ್ತಾರೆ, ಓದಿಂತೀನಿ. ಪ್ರಕಟಣೆ 2:12 ಮತ್ತೆ 13 ಪ್ರಕಟಣೆ 2:12-13 ಪರ್ಗಮದಲ್ಲಿ ಸಭೆ ಕರೆಕ್ಟ್ ಅದಕ್ಕೆ ಬರೆಯ ಅಂತ ಹೇಳ್ತಾರೆ. ನೆಕ್ಸ್ಟ್ ವರ್ಸ್ 13th. ಸೇತನ ಎಲ್ಲಿ ಸಿಂಹಾಸನ ಹಾಕ್ಬಿಟ್ಟಂತೆ ಪಾರ್ಗಾಮ ಸಭೆಯೊಳಗಡೆ ಸೇತನ್ ಸಿಂಹಾಸನ ಹಾಕ್ಬಿಟ್ಟಂತೆ. ಅದ್ರ ಅಂದ್ರೆ ಸಭೆಯೊಳಗಡೆ ಸೇತನ್ ಬರೋದಕ್ಕೆ ಆಗಲ್ಲ ಅಂತ ಹೇಳ್ಬಿಡಂಗಿಲ್ಲ, ಹೇಳಂಗೇ ಇಲ್ಲ. ಅದ್ರ ಸೇತನ್ ಬಂದು ಎಲ್ಲಿ ಸಿಂಹಾಸನ ಹಾಕ್ಬಿಟ್ಟನೆ, ಅದಕ್ಕೆ ಹೇಳ್ಬಿಟ್ರು ಯೇಸು ಕ್ರಿಸ್ತು ನೋಡಪ್ಪ ಇರೋದ ನಂಬ್ರಿ, ಯೇಸು ಕ್ರಿಸ್ತು ಚೆನ್ನಾಗಿ ಗೊತ್ತು, ಹಿಂಗೆ ಆಗ್ತಾರೆ ಸಭೆ ಏನಾಗ್ತಾರೆ ಕರಪ್ಟ್ ಆಗ್ತದೆ. ನೀವು ಏನ್ ನೋಡಿದ್ರು ಅಂದ್ರೆ ನಮ್ಮ ವಿಶ್ವಾಸ, ನಮ್ಮ ಮಹಾಪರಿಶುದ್ಧವಾದಂತ ವಿಶ್ವಾಸ ಹೆಂಗಪ್ಪ ಬಂತು ಅಂತ ನೋಡ್ಕೊಂಬೋದ್ರಿ. ಅದ್ರ ಏನ್ರ ಪ್ರವಾದಿಗಳ ಮುಖಾಂತರ ಕೊಟ್ಟರು, ಯೇಸು ಕ್ರಿಸ್ತು ಮುಖಾಂತರ ಕೊಟ್ಟರು, ಅಪೊಸ್ತಲರ ಮುಖಾಂತರ ಕೊಟ್ಟರು, ಅವರೆಲ್ಲ ಇರೋವರೆಗೂ ಚೆನ್ನಾಗಿತ್ತು. ಈಗ ಹೋಗಿದ್ಮೇಲೆ ಏನಾಯ್ತಲ್ಲ, ಒಂದೊಂದೇ ಸ್ಲೋ ಹೋಗೇನಂದಲ್ಲೇ ಇಷ್ಟ ಬಂದಂತ ಕಟ್ಟದಿಕ್ ಶುರು ಮಾಡ್ದು, ಇಷ್ಟ ಬಂದ ಬಿಚ್ಚದಿಕ್ ಶುರು ಮಾಡಿದ್ರು, ಏನಾಯ್ತು ಸಭೆ ಒಳಗಡೆ ದುರ್ಬೋಧನೆ ಬರೋಕ್ಕೆ ಶುರು. ಅದಕ್ಕೆ ಯೇಸು ಕ್ರಿಸ್ತು ಏನ್ ಮಾಡೋದಂದ್ರೆ ಚೆನ್ನಾಗಿ ಗೊತ್ತಿತ್ತು, ಇದು ಬರೀದಿರ ಕೊಟ್ರೆ ಇಡೀ ಸಭೆ ಏನಾಗ್ಬಿಡ್ತಾರೆ ಹಾಳಾಗ್ಬಿಡ್ತಾರೆ. ಕ್ಲೀನ್ ಆಗಿ ಏನ್ಬಿಡೋದು ಎಲ್ಲ ಬರ್ಕ್ ಕೊಟ್ಬಿಟ್ರು, ಎಲ್ಲ ರೈಟಿಂಗ್ ನ ಇಟ್ಬಿಟ್ರು ಯೇಸು ಕ್ರಿಸ್ತು. ಅದರ ಏನಕ್ಕೆ ರೈಟಿಂಗ್ನ ಇಟ್ಟರು ಅಂತಂದ್ರೆ, ರೈಟಿಂಗ್ನ ಇಲ್ಲಿದ್ರೆ ಏನಾಗಿರೋ ದೇವಸ್ಥಾನ ಮಾಡಿರ್ತೀನಿ. ಇವಾಗ ಕೂಡ ಮನೆಗೆ ಏನೋ ಪತ್ರ ಗಿತ್ರ ಮಾಡಿಸ್ಬೇಕಾದ್ರೆ ಅಗ್ರಿಮೆಂಟ್ ಮಾಡೋಕೆ ಫಸ್ಟ್ ಏನು ಮಾಡ್ತೀವಿ, ರೈಟಿಂಗು ಅಡ್ವಾನ್ಸ್ ಕೊಡೋಕ್ಕೂ ಮುಂಚೆ ಏನು ಮಾಡ್ತೀರಿ ಪತ್ರದಲ್ಲಿ ಯೋಸನೆ ಯಾವುದಕ್ಕೂ ಅನ್ಸರಿ ಇಲ್ಲಪ್ಪ. ಯಾಕೆ ಅಂತಂದರೆ ಒಂದು ಗ್ಯಾರಂಟಿ, ಅದು ಕೂಡ ಗ್ಯಾರಂಟಿ ಇಲ್ಲ ಬಿಡ್ರಿ, ಆ ಪತ್ರನೇ ಡುಪ್ಲಿಕೇಟ್ ಅಂದ್ಬಿಡ್ತಾರೆ ಬೇಕಾರೆ. ಅಲ್ವರ ಬರ್ದಿರೋದೇ ತಪ್ಪಾಗಿ ಸಾಧ್ಯ ಇರ್ಬೇಕಾರೆ ಇನ್ನು ಹಂಗೆ ಹೇಳಿದ್ರೆ. ಅದಕ್ಕೆ ಯೇಸು ಕ್ರಿಸ್ತನಿಗೆ ಮುಂದೆ ಸೇತಾನ ಏನು ಮಾಡ್ತಾನೆ ಅಂದ್ಬಿಟ್ಟು ಚೆನ್ನಾಗಿ ಗೊತ್ತೋರಿ. ಅದಕ್ಕೆ ಏನು ಮಾಡೋದು, ಸತ್ಯವೇದನ ಕ್ಲೀನ್ ಬರೆದು ಕೊಟ್ಬಿಟ್ಟಾರೆ ನಮಗೆ. ಅಲ್ವರ ಅದೇ ನೋಡ್ಬೇಕ್ರಿ ಏನ್ರಿ ಸೇತನ್ ಎಷ್ಟು ಕ್ಲೆವರ್ ಅಂತಂದ್ರೆ, ಸತ್ಯವೇದ ಇಲ್ದಿರೋದ್ನೆಲ್ಲ ಏನ್ ಮಾಡ್ತಾನೆ ಅವನು ಹೇಳೋದಿಕ್ಕೆ, ಯಾರ ಕೈಯಲ್ಲಿ ಸಾಮರ್ಥ್ಯ ಇದೆ? ಸೇತನ್ ಸಾಮರ್ಥ್ಯ, ಸೇತನ್ ಹೆಂಗ್ ಬರ್ತಾನೆ ಅಂತ ಸಭೆಯಲ್ಲಿ ಬರ್ಬೇಕಾರೆ ಓದಿಂತೀರಿ. ಹೇಳಿ 2 Corinthians 11 ಹನ್ನೊಂದನೇ ಅಧ್ಯಾಯ ಓದ್ತಾನೆ ಅವಾಗ ನೀವು, ಹಾ 2 Corinthians 11 ಅದರಲ್ಲೇ ಓದಿಂತೀನಿ ಸೇತನ್ ಹೆಂಗ್ ಬರ್ತಾನೆ ಅಂತಂದ್ರೆ 13 ಓದ್ಕೊಂಬನಿ, 13:14-15 ನೋಡ್ರ ಅಂತವರು ಸುಳ್ಳು ಅಪೋಸ್ತಲರು. 2 Corinthians 11 13 ಕರೆಕ್ಟ್ ಓದಿ. ನೋಡ್ರ ಕ್ರಿಸ್ತನ ಅಪೋಸ್ತಲರಾಗಿ ಕಾಣಿಸ್ಕೊಳ್ಳೋದಕ್ಕೆ ಏನ್ ಮಾಡ್ತಾರೆ, ವೇಷ ಹಾಕೊಂತಾರೆ. ಆಮೇಲೆ ನೆಕ್ಸ್ಟ್ ಇದೇನ್ ಸರ್ಪ್ರೈಸ್ ಏನಲ್ಲ, ಸೇತನ್ ಹೆಂಗ್ ವಿಷ ಹಾಕೊಂಬತ್ತಾನೆ, ಸೇತನ್ ತರನೇ ಬಂದ ಅಂತೀರಾ ದೇವಸ್ಥಾನ ಮಾಡಿ, ಸೇತನ್ ಹೆಂಗ್ ಬರ್ತಾನೆ, ದೇವದೂತನ ವೇಷ ಹಾಕೊಂಡ್ಬಿಡ್ತಾರೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ದವ್ರು ಅದರ ತೋಳಗಳು ಕುರಿಗಳ ನಡುವೆ ಬರ್ತಾರೆ, ಹೆಂಗ್ ಬರ್ತದೆ ಕುರಿ ವೇಷ ಹಾಕೊಂಡೇ ಬರ್ತದೆ, ವೇಷ ಹಾಕೊಂಡ್ ಬರ್ತಾರೆ ಅಷ್ಟೇ ಹೊರತು ಅಲ್ಲ, ಅದೇ ಗೊತ್ತಾಗೋದಿಲ್ಲ ಅಲ್ವರ. ಅದೇ ಹಿಂಡುಗಳನ್ನ ಕಣಿ ಕರ್ಸೋದಿಲ್ಲ,
ಅಂತಂಬಿಟ್ರ ಆ ರೀತಿ ಹೊಡ್ಬೇಕ್ರೇನ್ರಿ. ಸೇತಾನ್ ಸಭೆಯೊಳಗೆ ಬರ್ಬೇಕು ಹೆಂಗ್ ಬರೋದು ಅಂದ್ರೆ, ಸೇತಾನ್ ತರಂಗೇ ಬರಲ್ಲ, ಸ್ಲೋ ಆಗಿ ದುರ್ಬೋಧನೆಗಳೇ ಮಾಡ್ತಾನ ಸಭೆಯಲ್ಲಿ ತರ್ತಾರೆ. ನೆಕ್ಸ್ಟ್ ಆಮೇಲೆ ದೊಡ್ಡದೇನಲ್ಲಪ್ಪ ಅದೇ, ಇದೆಲ್ಲ ನೀವು ಮೋಸ ಆಗ್ಬಾರ್ದು ಅಂತ ಏನ್ ಮಾಡ್ತಾರೆ ಅಪೋಸ್ತಲರು ಪೌಲ್ ಹೇಳ್ತಾರೆ. ಅಂದ್ರೆ ಎಂತ ಅಪೋಸ್ತಲರು ಅಂತ, ಸುಳ್ಳು ಅಪೋಸ್ತಲರು ಅದರ ಸುಳ್ಳು ಅಪೋಸ್ತಲರು ಇರ್ಬೇಕಾದ್ರೆ ನೆಕ್ಸ್ಟ್ ಯಾರು ಇರ್ಬೇಕು, ನಿಜ ಅದು ಇರ್ಬೇಕು. ಇವಾಗ ಒಬ್ರು ಡೂಪ್ಲಿಕೇಟ್ ಅಂದ್ರೆ ಇರೋರೆಲ್ಲ ಗ್ಯಾಂಗಲ್ಲಿ ಡೂಪ್ಲಿಕೇಟ್ ಆಗ್ಬೇಕು ಕಟ್ಟ ಅಪೋಸ್ತಲರು ಡೂಪ್ಲಿಕೇಟ್ ಮಾಡ್ಬಿಟ್ರ. ಇನ್ ಯಾರನ್ನು ಡೂಪ್ಲಿಕೇಟ್ ಮಾಡೋನ್ ಸೇತಾನು ನೋಡಿ, ಕ್ರೈಸ್ಟ್ನೇ ಡೂಪ್ಲಿಕೇಟ್ ಮಾಡ್ಬಿಟ್ಟನಂತೆ. ಅದೆಲ್ಲ ಓದಿ ಎಷ್ಟನೇ ವಚನ, ಫೋರ್ತ್ ವರ್ಸ್. ನೋಡ್ರ ಅಪೋಸ್ತಲ ಪೌಲ್ ಏನ್ ಹೇಳ್ತಾರೆ ನೋಡಪ್ಪ, ಅಪೋಸ್ತಲರು ಡೂಪ್ಲಿಕೇಟ್ ಅವ್ರೆ, ಹುಷಾರಾಗಿರಿ. ಆಮೇಲೆ ನಾನು ಪ್ರಸಿದ್ಧ ಪಡಿಸ್ತೀರಂತ ಡೂಪ್ಲಿಕೇಟ್ ಹೆಸರು ಕುಡಿಸ್ತಾವ್ರೆ. ಅದ್ರ ಅದಕ್ಕೆ ಹೆಸರು ಕುಡಿಸ್ತ ಸ್ವಾಮಿ ಸ್ವಾಮಿ ಅನ್ನೋರಲ್ಲ ಎಲ್ಲಿ ಹೋಗಲ್ಲ. ಈ ಸ್ವಾಮಿ ಅಂದ ತಕ್ಷಣ ಯೇಸು ಕ್ರಿಸ್ತ ಸ್ವಾಮಿನೇ ಅಂತ ಹೇಳಕ್ಕಿಲ್ಲ, ಆ ಯೇಸು ಕ್ರಿಸ್ತ ಸ್ವಾಮಿಗಳು ಇನ್ನೊಬ್ರು ಅವರಪ್ಪ ಹುಷಾರಾಗಿರಿ ಅಂತ ಹೇಳ್ಬಿಟ್ರು. ಅಲ್ವ ಅದಕ್ಕೆ ಯೇಸು ಸ್ವಾಮಿನ ಸ್ವಾಮಿ ಅಂತ ಹೇಳೋದಲ್ಲ ಅದರಿಂದೆ ನಾವು ರಿಯಲ್ ಆಗಿ ಒರಿಜಿನಲ್ ಮಾಡ್ತಾ ಇದ್ರೆ ಡೂಪ್ಲಿಕೇಟ್ ಮಾಡ್ತಾ ಕಂಡಿಡಿಬೇಕು. ಅದನ್ನ ಹೇಳ್ತಾರೆ ಬೇರೊಬ್ಬ ಯೇಸುವನ್ನು. ಆಮೇಲೆ ನೋಡ್ರ ಬೇರೆ ವಿಧವಾದಂತ ಪವಿತ್ರಾತ್ಮ, ಪವಿತ್ರಾತ್ಮದಲ್ಲೂ ಡೂಪ್ಲಿಕೇಟ್ ಇದೆ. ನೆಕ್ಸ್ಟ್ ಆಮೇಲೆ ನೋಡ್ರ ಅವಲಂಬಿಸಿದ್ರಂತ ಬೇರೊಂದು ಸುವಾರ್ತೆ ಅಂದ್ರೆ ಬೈಬಲ್ ಇದೆ ಡೂಪ್ಲಿಕೇಟ್ ಸುವಾರ್ತೆ ಇದೆ, ಡೂಪ್ಲಿಕೇಟ್ ಕ್ರೈಸ್ತ ಅವರೇ, ಡೂಪ್ಲಿಕೇಟ್ ಅಪೋಸ್ಟಲ್ಸ್ ಅವರೇ, ಡೂಪ್ಲಿಕೇಟ್ ಪವಿತ್ರಾತ್ಮ ಅವರು ಅಂತಂದ್ರೆ ಸೇತಾ ನಮ್ಮನ್ನೆಲ್ಲ ಹೆಂಗ್ ವಂಚಿಸ್ತಾರೆ ಅಂತ ಲೆಕ್ಕ ಹಾಕೋಬಹುದು. ಅದಕ್ಕೆ ಯೇಸು ಕ್ರಿಸ್ತ ಅಂತಂದ್ರು ನೋಡಪ್ಪ ಯಾವ್ದು ನಂಬಿಡ್ರಿ, ವಾಟ್ ಎವರ್ ಇಸ್ ದೇರ್ ಇನ್ ರೈಟಿಂಗ್ ಅದನ್ನ ಮಾತ್ರ ನಂಬಿಡ್ರಿ ನೀವು ನಂಬ್ರಿ ಅಂತ ಅದನ್ನೆಲ್ಲ ಆಮೇಲೆ ನೋಡೋಣ. ಅದೇನಾ ಅದು ಅದನ್ನೇ ಆಯ್ತೋ ಯಾವ್ದಾಯ್ತು ಸತ್ಯವೇದ ಮುಖಾಂತರ ಮಾಡಕ್ ನಾವು ನೋಡ್ಬೇಕು. ನೀವ್ ಹೇಳಿದ ತಕ್ಷಣ ನಾವು ನಂಬಕೈತದ ಅದರ ಇವ್ ನೀವ್ ಹೇಳಿದ ತಕ್ಷಣ ನೀವು ಹೆಚ್ಕೊಂತಿ ನಂಬಿಟ್ಟ ಪವಿತ್ರಾತ್ಮ ಅಂತ ಹೌದಲ್ಲ ಅಂತ ನಾವೆಲ್ಲಿ ಚೆಕ್ ಮಾಡ್ಬೇಕು. ನಾವೇ ನೋಡಿದ್ರಿ ಗೋಲ್ಡ್ ಗೋಲ್ಡ್ ಒರಿಜಿನಲ್ ಹೆಂಗ್ ಚೆಕ್ ಮಾಡ್ಬೇಕು. ಅದೇ ತರ ಇವಾಗ ಯಾರೇ ಏನೇ ಹೇಳಲಿ, ಇವಾಗ ನಿಮ್ ಕಾನ್ಸೆಪ್ಟ್ ಆಗ್ಲಿ ಬರೀ ಯಾವ್ದೇ ಕಾನ್ಸೆಪ್ಟ್ ಆಗ್ಲಿ ಇದೆಲ್ಲ ಚೆಕ್ ಮಾಡ್ಬೇಕು ನಾವು ಸತ್ಯವೇದ ಚೆಕ್ ಮಾಡಿ ನೋಡ್ಬೇಕು. ಆವಾಗ ನಮ್ಗೆ ಏನಾಗೋದು ಗೊತ್ತಾಗೋದು. ಹಿಂಗೆ ಎಲ್ಲಾರು ಇದನ್ನ ಕಟ್ಬಿಡೋಣ ಇದನ್ನ ಬಿಚ್ಬಿಡೋಣ ಅನ್ಕೊಂಡು ಇಷ್ಟೊತ್ತಾಗಿರೋ ಕತೆಗಳು. ಅದೇ ಒಂದು ಸ್ಟೋರಿ ಹೇಳ್ತೀನಿ ಕೇಳಿ ನೋಡಿ, ಕಾಗಿನ ಕತೆ ಏನಂತಂದ್ರೆ ಒಂದ್ಸತಿ ಏನಾಯ್ತಂದ್ರೆ ಹುಡುಗಿ ಎನ್ ಜಿ ಓಡಲ್ಲಿ ಫ್ರೆಂಡ್ ಜೊತೆ ಹೋಗ್ತಾ ಇರ್ಲಂತೆ. ಅಲ್ಲಿ ಏನಂತಂದ್ರೆ ಒಂದು ವಾಂತಿ ಮಾಡ್ಬಿಟ್ಲಂತೆ. ವಾಂತಿ ಮಾಡಿದಾಗ ಆ ವಾಂತಿ ತುಂಬ ಕಪ್ಪಗಿತ್ತಂತೆ. ಅವಳೇನು ಮಾಡೋಳೆ, ಅವ್ರ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಹೇಳೋಳೆ, ಏನೋ ಇಬ್ರು ಇದ್ಲಿಲ್ಲ ಅದರಲ್ಲಿ ಹೋಗ್ಬಿಟ್ಟು ಆ ಫ್ರೆಂಡ್ ಇನ್ನೊಬ್ರ ಹತ್ರ ಹೇಳೋಳೆ, ಏ ಎಮ್ ಜಿ ಓಡಲ್ಲಿ ನಮ್ಮ ಫ್ರೆಂಡ್ ವಾಂತಿ ಮಾಡ್ಬಿಟ್ಲು, ಅವಳು ವಾಂತಿ ಮಾಡಿದಾಗ ಕಪ್ಪಗಿತ್ತು ಅಂತ ಹೇಳಿ ಅವಳು ಇನ್ನೊಬ್ರ ಹತ್ರ ಹೇಳ್ಬೇಕು. ಏನು ಹೇಳೋಳೆ ಏ ಎಮ್ ಜಿ ಓಡಲ್ಲಿ ವಾಂತಿ ಮಾಡೋದಂತೆ, ಅದು ಹೆಂಗಿತ್ತು ಅಂದರೆ ಕಾಗೆ ಥರ ಕಪ್ಪಗಿತ್ತು. ಅವ್ರು ಫರ್ದರ್ ಹೇಳ್ಬೇಕು ಏನು ಹೇಳ್ತಾರಂದ್ರೆ ಅವರು ವಾಂತಿ ಮಾಡಿದ್ರು ಕಾಗೆನೇ ಏನು ಮಾಡ್ಬಿಟ್ರು ವಾಂತಿ ಮಾಡ್ಬಿಟ್ರು ಅಂತ ಅಂದ್ಬಿಟ್ರು. ಈ ಥರ ಏನಾಗ್ತದೆ ಮಾತು ಮಾತು ಬೆಳೀತಾ ಬೆಳೀತಾ ಏನಾಗ್ತಾರಲ್ಲಿ ಆಯ್ತು ನೀವು ಹೇಳಲ್ಲ ಕೂಗಾಡೋನೇ ಎಗರಾಡೋನೇ ಅಂತ ಅಂದ್ಬಿಟ್ಟು ಅದು ಕೂಡ ಒಂದು ಮಾತು ಮಾತೆ. ಅದಕ್ಕೆ ನಾವೇನು ಮಾಡಬೇಕು, ಎಲ್ಲಿರ್ಬೇಕು ಎಲ್ಲಿ ಚೆಕ್ ಮಾಡಬೇಕು, ಸತ್ಯ ವೇದನೆ ಮಾಡ್ತಾವ ಚೆಕ್ ಮಾಡ್ಬೇಕು. ಆವಾಗ ನಿಮ್ಗೆ ಏನಾಗುತ್ತೆ ಇವಾಗ ಕನ್ಫರ್ಮ್ ಆಗ ಆದ್ರೆ ಅದೇ ನೋಡ್ಬೇಕ್ರೆ ಏನ್ರಿ ಯೇಸು ಕ್ರಿಸ್ತನ್ ಚೆನ್ನಾಗಿ ಗೊತ್ತು ನೋಡಪ್ಪ. ಹಿಂಗೆ ಬಿಟ್ರೆ ಏನ್ ಮಾಡ್ತಾರೆ, ಬೈಬಲ್ಗೆ ಸಂಬಂಧವಾಗಿರೋಂಥದ್ದು ಬೆಂಗಳೂರಲ್ಲಿ ಒಂದು ಲೈಬ್ರರಿ ಇದೆ, ಬ್ರಿಟಿಷ್ ಲೈಬ್ರರಿ ಅಂತ ಯಾರು ಗೊತ್ತಿರೋ ಎಷ್ಟು ದೊಡ್ಡ ಲೈಬ್ರರಿ ಅಂತಂದ್ರೆ ಅದು ಬುಕ್ ಎತ್ಕೊಂಬೇಕು ಏನೇ ಹಾಕೊಂಡ್ಬೋದು. ಏನ್ರಿ ಅಷ್ಟೊಂದು ಬುಕ್ಸ್ ಇದೆ, ಇವರೆಲ್ಲ ಬರ್ತಿದ್ದು ಯಾವ್ದು ಬಗ್ಗೆ ಅಂದ್ರೆ ಬೈಬಲ್ ಇಲ್ದಿರೋದ್ ಬಗ್ಗೆ ಬರ್ತಾರೆ. ಯೋಚನೆ ಮಾಡಿ ಅಲ್ಲರ ಹಂಗಂದ್ರೆ ಎಷ್ಟೆಲ್ಲ ಕರಪ್ಷನ್ ಆಗಿದೆ ಅಂತ ಯೋಚನೆ ಮಾಡ್ರಿ ನೀವು. ಅದೇನರ್ಥ, ಇದರಲ್ಲಿ ನಾವು ಕರೆಕ್ಟಾಗಿರೋ ತಿಳ್ಕೊಬೇಕು ಅಂದರೆ ಬೈಬಲ್ನ ಕ್ಲೀನಾಗಿ ಅರ್ಥ ಮಾಡ್ಕೊಳೋದೇನ್ರಿ ತುಂಬ ಇಂಪಾರ್ಟೆಂಟ್ ಅಲ್ವರ. ಯಾಕಂದ್ರೆ ಸೇತಾನ ಸಭೆಯಲ್ಲಿ ಏನು ಮಾಡ್ತಾರೆ ನೀವು ಉಪದೇಶಗಳನ್ನ ಮಾಡೋಂಥ ಚಾನ್ಸಸ್ ಇರ್ಬೇಕಾದ್ರೆ ನಾವು ಏನು ಮಾಡ್ಬೇಕು ಇವಾಗ ದೇವ್ರ ಮಕ್ಕಳು ತುಂಬ ಕೇರ್ಫುಲ್ ಆಗಿ ಮಾಡಬೇಕು, ಯೋಚನೆ ಮಾಡಬೇಕು. ಅದಕ್ಕೆ ಹೇಳ್ತಾರೆ ಏನಂತ ಹೇಳ್ತಾರೆ ಯೇಸು ಕ್ರಿಸ್ತ ಓದಿ ಮ್ಯಾಥ್ಯೂ 13 ಚಾಪ್ಟರಲ್ಲಿ ಎರಡು ಸ್ವಾಮಿ ಹೇಳ್ತಾರೆ ಯೇಸು ಕ್ರಿಸ್ತನ ಚೆನ್ನಾಗಿ ಗೊತ್ತು ಸಭೆ ಏನಾಗ್ತದೆ ಈ ಥರ ಹಾಳಾಗ್ತಾರೆ ಅಂತ. ಅದರ ಅದ ಅವ್ರು ಏನು ಮಾಡ್ತಾರೆ ಹೇಳಿ, ಮ್ಯಾಥ್ಯೂ 13 ಚಾಪ್ಟರಲ್ಲಿ 31 ವರ್ಸ್ ಬರ್ತಾರೆ. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು, ಅದೇನೆಂದರೆ ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆ. ನೋಡ್ರ ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಏನಾಗಿದೆ,
ಹೋಲಿಕೆ ಆಗಿದೆ. ಒಬ್ಬ ಮನುಷ್ಯನು ಅದನ್ನು ತೆಗೆದುಕೊಂಡು ತನ್ನ ಹೊಲದಲ್ಲಿ ಬಿತ್ತಿದನು. ಅದು ಎಲ್ಲಾ ಬೀಜಗಳಿಗಿಂತಲೂ ಏನಾಗಿದೆ, ಸಣ್ಣದಾಗಿದೆ. ಬೆಳೆದ ಮೇಲೆ ಕಾಯಿಪಲ್ಯಗಳಿಗಿಂತ ಎಂತಾರೆ, ಗಿಡಗಳಿಗಿಂತ ಬೆಳೆದು ಏನಾಗುತ್ತೆ, ದೊಡ್ಡ ಮರವಾಗುತ್ತದೆ. ಆಮೇಲೆ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಬಂದು ಅದರ ಕೊಂಬೆಗಳಲ್ಲಿ ವಾಸ ಮಾಡುತ್ತವೆ. ಆಕಾಶದ ಪಕ್ಷಿಗಳು ಅಂತ ಬರಿಂದ ಕೊಂಬೆಗಳಲ್ಲಿ ವಾಸ ಮಾಡ್ತಾರೆ ಅಂತ ಮಾಡ್ತಾರೆ. ಯೇಸು ಕ್ರಿಸ್ತ ಒಂದು ಸಾಮ್ಯ ಹೇಳ್ತಾರೆ, ಕರೆಕ್ಟಾ? ಪರಲೋಕ ರಾಜ ಏನಕ್ಕೆ ಒಪ್ಪಿಗಾಗಿದೆ ಅಂದ್ರೆ, ಒಂದು ಮನುಷ್ಯ ಕುಮಾರಾಗಿನಾಗಿದೆ ಒಪ್ಪಿಗಾಗಿದೆ. ಅವನು ತನ್ನ ಒಂದು ಬೀಜ ತಗೊಂಡು ತನ್ನ ನೆಲ್ಲೇ ಮಾಡುತ್ತೆ, ಬಿತ್ತನೆ ಮಾಡುತ್ತೆ. ಅದು ಏನಂದ್ರೆ ಸಾಸಿವೆ ಕಾಳು ಅಂತ ಅಂದ್ಬಿಟ್ರು. ಏನ್ ಸಾಸಿವೆ ಕಾಳು ನೋಡಿದಿರಲ್ಲ, ಎಲ್ಲಾ ಬೀಜಗಳಿಗಿಂತ ತುಂಬಾ ಚಿಕ್ಕದಾಗಿರೋ ಬೀಜ ಅದು. ಇದು ತನ್ನ ಮನುಷ್ಯ ತನ್ನ ನೆಲದಲ್ಲಿ ಬಿತ್ತನೆ ಮಾಡಿದ್ಮೇಲೆ ಏನಾಯ್ತಂತೆ, ಅದು ಬೆಳೆದಿಕ್ಕೆ ಶುರುವಾಯ್ತಂತೆ. ಹೆಂಗ್ ಬೆಳೀತು ಅಂದ್ರೆ, ಎಲ್ಲಾ ಕಾಯಿ ಪಲ್ಯ ಗಿಡಗಳಿಗಿಂತ ದೊಡ್ಡದಾಗಿ ಬೆಳೆದು ಏನಾಯ್ತಂತೆ, ಮರವಾಯ್ತು. ಮರ ಆಗಿದ್ಮೇಲೆ ಏನಾಯ್ತಂದ್ರೆ, ಆಕಾಶ ಪಕ್ಷಿಗಳು ಏನ್ ಬಂದ್ಬಿಟ್ಟಲ್ಲಿ ಅಲ್ಲಿ ಗೂಡು ಕತ್ಕೊಂಡ್ಬಿಡ್ತು ಅಂತ ಹೇಳ್ತಾರೆ. ಇವಾಗ ಸಾಸಿವೆ ಕಾಳು ನೋಡಿದಿಲ್ಲ, ಸಾಸಿವೆ ಕಾಳು ಹಂಗೈತೆ, ಅಡಿಗೆ ಉಪಯೋಗಿಸ್ಕೊಂಡು ಸಾಸಿವೆ ಕಾಳು. ಇವಾಗ ಸಾಸಿವೆ ಕಾಳು ಬಿತ್ತನೆ ಮಾಡಿದ್ರೆ ನಮ್ಗೇನ್ ಬರ್ತದೆ, ಸಾಸಿವೆ ಸಾಸಿವೆ ಬಂದ್ಬಿಡ್ತದ. ನೆಕ್ಸ್ಟ್ ಏನ್ ಬರ್ತದೆ, ಸಾಸಿವೆ ಮತ್ತೆ ಯಾವಾಗ ಬಿಡೋದು, ಮರ ಮೇಲೆ ಬಿಡ್ತದ, ಗಿಡದಲ್ಲೇ ಬಿಡ್ತದ, ಗಿಡದಲ್ಲೇ ಬಿಡ್ತದ. ಮತ್ತೆ ಯೇಸು ಕ್ರಿಸ್ತ ಅಂದ್ರ ನೋಡಿ, ಯೇಸು ಕ್ರಿಸ್ತ ಹೇಳ್ತಾ ಓದಿ ಇನ್ನೊಂದ್ಸತಿ ಅಂತಾರೆ, 32 ಓದಿ. ಸಣ್ಣದಾಗಿದೆ, ಬೆಳೆದ ಮೇಲೆ ಗಿಡಗಳಿಗಿಂತ ದೊಡ್ಡದಾಗಿ ಏನಾಗುತ್ತೆ. ಮರ ಆಯ್ತು ಅಂತ ಹೇಳ್ತಾ ನೀವು ಮರ ಇಲ್ಲ ಅಂತ ಹೋಗ್ತೀರಾ, ಅದೇಕಾಗಲ್ಲ. ಅಲ್ಲ, ಯೇಸು ಕ್ರಿಸ್ತ ಹೇಳ್ತಾರೆ, ಯೇಸು ಕ್ರಿಸ್ತ ನಂಬರ್ದು ನಿಮ್ಮ ಅಂತ ನಂಬಬೇಕು. ಅದು ಬೇರೆ ಇದ್ದಾರೆ, ಆ ಬೈಬಲ್ ಬೇರೆ ಬಿಡ್ತೀರಾ. ಸರಿ, ಓಕೆನಾ. ಯೇಸು ಕ್ರಿಸ್ತ ಆಕ್ಚುಲಿ ಸಾಸಿವೆ ಕಾಳು ಗಿಡನೇ ಇರೋದು, ಮರಗಳಿಗೆ ಸಾಧ್ಯ ಇಲ್ಲ. ಮತ್ತೆ ಯೇಸು ಕ್ರಿಸ್ತ ಏನು ಕೇಳಿದ್ರು ಅಂತಂದ್ರೆ, ಇಲ್ಲಿ ಪ್ಯಾರಬಲ್, ಪ್ಯಾರಬಲ್ ಏನೋ ಅದು ಒಗ್ಗಡ್ತಾರ ಏನ್ರಿ, ಅವ್ರು ಹೇಳಿದಂತ ಮಾತಿಗೆ ಅದೇ ಅರ್ಥ ಅಲ್ಲ, ಬೇರೆ ಅರ್ಥಗಳೇ ಇದೆ. ಇದೆ ನಮ್ಗೆ ಚೆನ್ನಾಗಿ ಗೊತ್ತು ನೋಡಿದ್ರಿ. ಒಂದು ಸಾಮ್ಯ ಹೇಳ್ತಾರೆ, ಬಿತ್ತುವನ ಸಾಮ್ಯ, ಅದೇ ಮತ್ತೆ 13 ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ, ಕರೆಕ್ಟಾ? ಹೋಗಿ ಒಂದು ಬೀಜ ಬಿತ್ತನೆ ಮಾಡಿದಂತೆ, 4 ವಿಧ ಅಂತ ಭೂಮಿಯಲ್ಲಿ ಬಿತ್ತು ಅಂತ ಹೇಳ್ತಾರೆ. ದಾರಿ ಮಗುಲಲ್ಲಿ ಬಿತ್ತಂತೆ, ಪಕ್ಷಿ ಬಂದ ಏನ್ ಮಾಡ್ತಾರೆ, ಇಲ್ಲಿ ಎತ್ಕೊಂಡು ಹೋಗ್ಬಿಡ್ತಾನೆ. ಏನ್ ಅರ್ಥ, ಏನ್ ಸೈಲೆನ್ಸ್ ಬಿಡ್ರಿ, ಪಣಾಪಣ ಬಿಡ್ರಿ, ಜಲ್ದಿ ಹೇಳ್ರಿ. ಹಾ ಅಲ್ವಲ್ಲ, ಇಷ್ಟು ಬೇರೆದ್ಗೆಲ್ಲ ಎಷ್ಟು ಮಾತಾಡ್ತೀನಿ ನೋಡಿ, ಇರ್ತೀನಿ ಇದಕ್ಕೆ ಮಾತಾಡ್ಬೇಕು. ಹಾ, ಕರೆಕ್ಟ್ ಆಗಿರೋ ಪ್ರಶ್ನೆಗೆ ಕರೆಕ್ಟ್ ಆಗಿರೋ ಉತ್ತರ ಕೊಡೋಕ್ಕೆ ಫಾಸ್ಟ್ ಆಗಿರ್ಬೇಕು ದೇವ್ರ ಮಕ್ಳು. ಅದೇ ಯಾಕೋ ಬಂದು ಹೇಳೋದು, ಸರಿ ಬಿಡ್ರಿ, ಓಲಿ ಸಂತೋಷ. ಹಾ, ಏನ್ರಿ ಬಿತ್ತುವನ ಸಾಮ್ಯದಲ್ಲಿ ನೋಡಿದ್ರಿ, ದಾರಿ ಮುಗಿಲಲ್ಲಿ ಬಿತ್ತು ಅಂದ್ರೆ ಪಕ್ಷಿ ಬಂದು ಎತ್ಕೊಂಡು ಹೋಗ್ತಾನೆ, ಏನ್ ಮೀನಿಂಗ್ ಅಂದ್ರೆ, ಏನ್ ಮೀನಿಂಗ್ ಬೀಜ ಅಂದ್ರೆ ಲಿಟಲ್ ಬೀಜ ಅಲ್ಲ, ಅಲ್ಲಿ ಮನುಷ್ಯ ಒಬ್ಬ ಬಂದು ಬಿತ್ತನೆ ಮಾಡಿದ್ರೆ ಆ ಮನುಷ್ಯನ ಲಿಟಲ್ ಮನುಷ್ಯ ಅಲ್ಲ, ಅಲ್ಲರ ಅದು ಯೇಸು ಕ್ರಿಸ್ತು. ಬೀಜ ಅಂದ್ರೆ ವರ್ಡ್ ಆಫ್ ಗಾಡ್. ಸೇತಾನ ಬಂದು ಎತ್ಕೊಂಡು ಹೋಗ್ಬಿಡ್ತಾನೆ, ಏನ್ ಮೀನಿಂಗ್ ಆಕೆ ಕೇಳ್ತಾ ಇರ್ಬೇಕಾದ್ರೆ ಏನ್ ಮಾಡ್ತಾನೆ ಅಲ್ಲಿ, ಮನ್ಸಲ್ಲಿ ಓದ್ದೇ ರೀತಿ ಸೇತಾನ ಏನ್ ಮಾಡ್ತಾನೆ, ಕ್ರಿಯೆನ ನೋಡಿದ್ರ ಕ್ರಿಯೆಗಳು ಮಾಡ್ತಾರೆ ಅಂತ. ಅಂದ್ರೆ ಏನರ್ಥ ನೋಡಿ, ಒಂದೊಂದಿಗೂ ಕಂಪಾರಿಸನ್ ಕೊಡ್ತಾರೆ. ದಿಸ್ ಇಸ್ ದ ಮೀನಿಂಗ್ ಆಫ್ ಪ್ಯಾರಬಲ್. ಪ್ಯಾರಬಲ್ ಬಗ್ಗೆ ಏನ್ ಮಾಡ್ಬೇಕು, ಒಂದೊಂದಿಗೂ ನಾವು ಅರ್ಥ ಮಾಡೋಕೆ ಇವಾಗ ಹುಡುಕ್ಬೇಕು. ಸರಿ, ಇವಾಗ ಈ ಒಂದು ಪ್ಯಾರಬಲ್ ಕೂಡ ಯೇಸು ಕ್ರಿಸ್ತ ಅಂತಂದ್ರು ಸಿಂಪಲ್ ಆಗಿ ಹೇಳಿದ್ರು. ಏನಂದ್ರೆ ಪರಲೋಕ ರಜೆ ಯಾವ್ದಕ್ಕೆ ಒಪ್ಪಾಗಿದೆ, ಸಾಸಿವೆ ಕಾಳಿಗೆ ಏನಾಗಿದೆ ಒಪ್ಪಾಗಿದೆ. ಒಬ್ಬ ಮನುಷ್ಯ ತೊಗೊಂಡಾಗ ಏನ್ ಮಾಡ್ದಂತೆ, ನೆಲದಲ್ಲಿ ಮಾಡ್ದೆ ಬಿತ್ತನೆ ಮಾಡ್ದ. ಈ ಮನುಷ್ಯ ಯಾರು, ಎಸ್ ನಮ್ಮ ರಕ್ಷಕ ಅಂತ ಯೇಸು ಸ್ವಾಮಿ, ನಮ್ಗೆ ಚೆನ್ನಾಗಿ ಗೊತ್ತು. ತೊಗೊಂಡಾಗ ಏನ್ ಮಾಡಿದ್ರು, ಇವರು ಬಿತ್ತನೆ ಮಾಡಿದ್ರು, ನೆಲದಲ್ಲಿ ಬಿತ್ತನೆ ಮಾಡಿದ್ರು. ನೆಲ ಅಂದ್ರೆ ಯಾವ್ದು ಗೊತ್ತು ನಮ್ಗೆ, ಭೂಮಿ. ಕರೆಕ್ಟಾ? ಅಲ್ಲೇ ಹೇಳ್ತೀವಿ, ಮ್ಯಾಥ್ಯೂ 13 ಚಾಪ್ಟರ್ ಅಲ್ಲಿ 38 ವರ್ಸ್, 37-38 ಓದಿ. ಮ್ಯಾಥ್ಯೂ 13 ಚಾಪ್ಟರ್ 37-38. ಒಳ್ಳೆಯ ಬೀಜವನ್ನು ಬಿತ್ತುವವನೆಂದರೆ ಮನುಷ್ಯಕುಮಾರನು. ಹೊಲವೆಂದರೆ ಈ ಲೋಕ. ನೋಡ ಎಷ್ಟು ಏನಾಗಿದೆ. ಇವಾಗ ಸಾಸಿವೆ ಕಾಳು ಹೆಂಗಿದೆ ಅಂದ್ರೆ, ಎಲ್ಲಾ ಬೀಜಗಳಿಗಿಂತ ತುಂಬಾ ಚಿಕ್ಕದಾಗಿರೋ ಬೀಜ ರೀ. ಕರೆಕ್ಟಾ? ಸಾಸಿವೆ ಕಾಳು ಏನು, ಯೇಸು ಕ್ರಿಸ್ತ ಹೇಳ್ತಾರೆ ಸಾಸಿವೆ ಕಾಳಿಗೆ ಏನ್ ಕಂಪೇರ್ ಮಾಡ್ತಾರೆ, ನಂಬಿಕೆ. ನಮ್ ನಂಬಿಕೆ ಎಷ್ಟು ಇರ್ಬೇಕು, ಸಾಸಿವೆ ಕಾಳು ಅಂತ ಇದ್ರೆ ಏನಾಗ್ತದಂತೆ, ಬೆಟ್ಟನೆ ಹೋಗ್ಬಿಡ್ತಾರೆ ಅವರ ಅಪ್ಪ. ವೆರಿ ಗುಡ್. ನಿಮ್ಗೆಲ್ಲ ವಿಶ್ವಾಸ ಇದೆಯಾ, ಇನ್ನೇ ದೊಡ್ಡದಾಗಿದೆ ಅಲ್ವ ಸಾಸಿವೆ ಕಾಳಿಗಿಂತ, ಡಿಫ್ರೆಂಟ್ ಆಗಿ ಏನಾಗಿದೆ, ಅರ್ಧ ಸಾಸಿವೆಗಿಂತ ಜಾಸ್ತಿ ಇರ್ಬೇಕಾ ಇರ್ಬೋದೇನೋ. ಸರಿ, ಹಂಗ ನಮ್ಗೆ ವಿಶ್ವಾಸ ಇತ್ತು ಅಂದ್ರೆ ಏನೋ ಬೆಟ್ಟನೆ ಹೋಗ್ಬಿಡ್ತಾರ. ಸರಿ, ಬೆಟ್ಟ ಬೇಡಪ್ಪ, ಈ ಬುಕ್ ಇಲ್ಲಿಂದ ಇಲ್ಲಿಗೆ ಬರೋಕೆ ಸ್ವಲ್ಪ ಏನ್ ಮಾಡಿ, ಸ್ವಲ್ಪ ಕಮೆಂಟ್ ಕೊಡಿ ಅವನ ಬರ್ತದಾ.
ಅಲ್ವರ. ಯಾಕೆಂದ್ರೆ ನಮ್ಗೆ ಇಷ್ಟು ವಿಶ್ವಾಸ ಇದ್ರು ಸರಿ, ಬೆಟ್ಟದ ಜನ ಇದು ಅವಿಶ್ವಾಸ ಇರೋದ್ರಿಂದ ನಮ್ಗೇನಾಗಲ್ಲ, ಯಾವುದು ವರ್ಕೌಟ್ ಆಗಲ್ಲ ಅಂದ್ರೆ ಸರಿ. ಅಂದ್ರೆ ಸಾಸಿವೆ ಕಾಳನ್ನು ಏನ್ರಿ ಬೈಬಲಲ್ಲಿ ಅರ್ಥ ವಿಶ್ವಾಸ. ಏನ್ ವಿಶ್ವಾಸ ಅಂತಂದ್ರೆ ದ ಫೇತ್ ಆಫ್ ಕ್ರಿಶ್ಚಿಯಾನಿಟಿ, ಕ್ರೈಸ್ತ ನಂಬಿಕೆ ವಿಶ್ವಾಸನ. ಯೇಸುಗೆ ಸೆಲ್ ಬಿತ್ತನೆ ಮಾಡಿದ್ರು, ಭೂಲೋಕದಲ್ಲಿ ಬಿತ್ತನೆ ಮಾಡಿದ್ರು. ಇದು ಹೆಂಗಿತ್ತು, ಎಲ್ಲ ಬೀಜಗಳಲ್ಲಿ ತುಂಬಾ ಸಣ್ಣದಾಗಿರೋಂಥ ಬೀಜ, ಅದೇ ಅರ್ಥ ಎಲ್ಲ ವಿಶ್ವಾಸ. ಇವಾಗ ನೋಡಲ್ಲ ಎಷ್ಟು ವಿಶ್ವಾಸ, ಮುಸ್ಲಿಮ್ಸ್ಗೊಂದು ವಿಶ್ವಾಸ ಇದೆ, ಹಿಂದೂಸ್ಗೊಂದು ವಿಶ್ವಾಸ ಇದೆ, ಎಲ್ಲ ವಿಶ್ವಾಸಗಳಲ್ಲಿ ತುಂಬ ಸಿಂಪಲ್ ಆಗಿರೋದು ಯಾವ ವಿಶ್ವಾಸ, ಏನ ಮೆಕ್ಕ ಮದ್ದಿನೇ ಹೋಗ್ಬೇಕಾ, ಮೂರು ಸರಿ ನಮಾಜ್ ಮಾಡೋ ಅಂತ ಹೇಳ್ತಾ, ಅದರ ಉಳ್ ಸೇವೆ ಮಾಡೋಂತ ಈಗ ಗಂಜಿಲಾಗಿ ಮನೆಯೆಲ್ಲ ವರ್ಸು ಅಂತ ಹೇಳೋದು, ಅದನ್ನೇ ಕುಡುಕುಡು ಅಂತ ಹೇಳ್ತಾ ಇಲ್ಲ ತಾನೆ. ಹೆಂಗಿದೆ ಕ್ರಿಶ್ಚಿಯಾನಿಟಿ ಫೇತ್, ವೆರಿ ಸಿಂಪಲ್, ಎಲ್ಲ ಬೀಜಗಳಲ್ಲಿ ಹೆಂಗಿದೆ ತುಂಬ ಸಿಂಪಲ್ ಆಗಿದೆ. ಸಾಸಿವೆ ಕಣಪ್ಪ ಇದನ್ನ ಬಿತ್ತನೆ ಮಾಡ್ರಿ ನೋಡ್ರಿ ಅಂತೀನಿ, ಏನ್ ಬೆಳೀತು ಹೇಳ್ತಾರೆ, ಯೇಸು ಕ್ರಿಸ್ತ ಹೇಳ್ತಾರೆ, ಆರ್ಡರ್ ಏನ್ ಹೇಳ್ತಾರೆ ಬೈಬಲ್ ಹೇಳಿ, ಆರ್ಡರ್ ಏನ್ ಹೇಳ್ತಾರೆ ಓದಿ 32nd ವರ್ಸ್. ಕಾಯಿ ಪಲ್ಯ ಗಿಡಗಳಿಗಿಂತ ಬೆಳೆದೇನಾಗ್ಬಿಡ್ತಂತೆ, ಮರ ಆಗೋಯ್ತಂತೆ. ನಾನೇನ ಅರ್ಥ ಅಂದ್ರೆ ಎಲ್ಲಾ ಫೇತ್ ಕಂಪೇರ್ ಮಾಡಿದ್ರೆ ಈ ಫೇತ್ ಹೆಂಗಿದೆ, ಇಟ್ ಈಸ್ ಆಲ್ಸೋ ಪ್ಲಾಂಟ್. ಅವ್ರು ಬಿತ್ತನೆ ಮಾಡೋ ಉದ್ದೇಶ ಏನ್ರಿ ಇವಾಗ, ಅದು ಕೂಡ ಏನಾಯ್ತು ಗಿಡ ಇರ್ತಾರೆ ಅಂತ. ಇದೇತು ಬೆಳೀತಾ 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 ಹೆಂಗಾಗ್ಬಿಡ್ತಂದ್ರೆ ಅಕ್ಕಪಕ್ಕ ಎಷ್ಟೋ ಅಂತ ಕಾಯಿ ಪಲ್ಯ ಗಿಡಗಳೈತೆ, ಅಂದ್ರೆ ಎಲ್ಲ ಎಲ್ಲ ಫೇತ್ಗಳಿದೆ, ಆ ಫೇತ್ ಕಳ್ತಾರೆ ಇದು ಬೆಳೀತಂತೆ. ಒಂದು ಕಾಲ ಆಗಿದ್ಮೇಲೆ ಏನಾಗ್ಬಿಡ್ತಂದ್ರೆ ಇವೆಲ್ಲ ಫೇತ್ಗಳನ್ನ ಓವರ್ಟೇಕ್ ಮಾಡ್ಬಿಡ್ತಂತೆ, ಇದು ಏನಾಗ್ಬಿಡುತ್ತೆ ದೊಡ್ಡ ಮರ ಆಗ್ಬಿಡ್ತು. ಅನ್ನೇನರ್ಥ ಅಂದ್ರೆ ಯೇಸು ಕ್ರಿಸ್ತನ ಒಂದು ಉದ್ದೇಶ ಏನು ಈ ಲೋಕದಲ್ಲಿ ಕ್ರಿಶ್ಚಿಯಾನಿಟಿ ಬಿತ್ತನೆ ಮಾಡೋ ಉದ್ದೇಶ ಏನಂದ್ರೆ ಗಿಡ ಆಗ್ಬೇಕಾ ಮರ ಆಗ್ಬೇಕಂತಾನೆ. ಸಾಸಿವೆ ಕಾಳು ಮರ ಸಿಗ್ತದ, ಸಾಸಿವೆ ಕಾಳು ಸಿಕ್ಕದೇನ್ರಿ, ಅದು ಯೇಸು ಕ್ರಿಸ್ತನ ಇಂಟೆನ್ಷನ್ ಏನಂದ್ರೆ ಇದು ಗಿಡ ಆಗಿರ್ಬೇಕು ಅಂತ ಅರ್ಥ. ಇದೇನಾಗ್ಬಿಡ್ತೀವಿ ಇವತ್ತು ಮರ ನಿಂತು ಬಿಡೈತೆ. ಅದೇ ಗೊತ್ತರ್ಥ, ಲೋಕದಲ್ಲಿ ಏನ್ರಿ ಎಲ್ಲ ಡಿನಾಮಿನೇಷನ್ಸ್ ಎಲ್ಲ ಒಂದು ಧರ್ಮಗಳಿಗಿಂತ ತುಂಬಾ ಹೈಯೆಸ್ಟ್ ಎಕ್ಸ್ಪೆನ್ಸಿವ್ ಧರ್ಮ ಯಾವ್ದಾಗ ಇವತ್ತು ಕ್ರಿಶ್ಚಿಯಾನಿಟಿ. ಅಂದ್ರೆ ಲೋಕದಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಆಗೋದು ಎಲ್ಲಿ, ಹೈಯೆಸ್ಟ್ ಕಲೆಕ್ಷನ್ ಆಗೋದು ಎಲ್ಲಿ, ತಿರುಪತಿ. ತಿರುಪತಿಗೂ ಒಬ್ರು ಓವರ್ಟೇಕ್ ಮಾಡ್ಕೊಂಡು ಫಸ್ಟ್ ಇಂದ ಒಬ್ರು ಅವ್ರೆ ಫಸ್ಟ್ ಲಿಸ್ಟ್ ಅಲ್ಲಿ, ಇದುವರೆಗೂ ಯಾವತ್ತೂ ಬಿಟ್ಕೊಟ್ಟಿಲ್ಲ. ವ್ಯಾಟಿಕನ್ ಸಿಟಿ ಹೈಯೆಸ್ಟ್ ಕಲೆಕ್ಷನ್ ವರ್ಲ್ಡ್ ಅಲ್ಲಿ ಆಗೋದು ಎಲ್ಲಿ ಅಂದ್ರೆ ವ್ಯಾಟಿಕನ್ ಸಿಟಿ ರೋಮ್. ಇದು ಬಿಟ್ಟು ನೆಕ್ಸ್ಟ್ ತಿಮ್ಮಪ್ಪ ಅವರು ತುಂಬಾ ಓವರ್ಟೇಕ್ ಮಾಡಕ್ ಪ್ರಯತ್ನ ಮಾಡ್ತಾರೆ, ಅದಾದ್ರೆ ಆಗೋದಿಲ್ಲ ಬಿಡ್ರಿ. ಅದರ ಇದೇನಾಯ್ತು, ಈ ಫೇತ್ ಯೇಸು ಕ್ರಿಸ್ತನ ಇಂಟೆನ್ಷನ್ ಏನು, ಈ ಫೇತ್ ಅನ್ನು ಬಿತ್ತನೆ ಮಾಡೋದು ಏನಿತ್ತು, ಹೆಂಗಿರ್ಲಿ ಲೋಕದಲ್ಲಿ ಎಲ್ಲ ಧರ್ಮಗಳಲ್ಲಿ ಸಿಕ್ಕದಾಗಿರ್ಲಿ, ಅಂದ್ರೆ ಯೇಸು ಕ್ರಿಸ್ತ ಉದ್ದೇಶ ಇಡೀ ಲೋಕನೆಲ್ಲ ಕಟ್ಟೆ ಕಡೆಗೆ ಸುವಾರ್ಥೆ ಸಾರ್ಬಿಟ್ಟು ಎಲ್ಲರೂ ಕನ್ವರ್ಟ್ ಮಾಡಿ ಅಂತ ಹೇಳಿದೆ. ಕಟ್ಟೆ ಕಡೆಗೆ ಸುವಾರ್ಥೆ ಸಾರ್ರಿ, ಹೋಗಿ ಏನ್ ಮಾಡಿ ಅಂತ ಹೇಳವ್ರೆ, ಡಿಸೈಪಲ್ಸ್ ಆಮೇಲೆ ಬ್ಯಾಪ್ಟಿಸಮ್. ಫಸ್ಟ್ ಹೋಗಿ ಏನ್ ಮಾಡ್ರಿ ಅಂತಂದ್ರು, ಶಿಷ್ಯಂತ ಮಾಡ್ರಿ. ಇದನ್ನ ಮಾಡಿದ್ರ ಬೈಪಾಸ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಹೋಗಿ ಸುವಾರ್ತೆ ಸಾರದು ತಮ್ಮ ಉಳಿಸ್ತಾ ಇರೋದು. ಅಂದ್ರೆ ಇದನ್ನ ಮಾಡ್ಬೇಕು ಫಸ್ಟ್. ಅದು ನೆಕ್ಸ್ಟ್ ವೀಕ್ ಅಲ್ಲಿ ಓದೋಣ, ನೆಕ್ಸ್ಟ್ ಬರೋ ಕ್ಲಾಸಸ್ ಅಲ್ಲಿ ಯೇಸು ಕ್ರಿಸ್ತನ ಶಿಷ್ಯಂದ್ರೆ ಏನು ಅಂತ ನೋಡೋಣವ್ವ, ಅದನ್ನ ಓದೋಣ. ಅಂದ್ರೆ ಅದ್ ನೋಡ್ಬೇಕು ಏನ್ರಿ, ಯೇಸು ಕ್ರಿಸ್ತನ ಇಂಟೆನ್ಷನ್ ಇದು. ಯೇಸು ಕ್ರಿಸ್ತ ಲೋಕದಲ್ಲಿ ಎಲ್ಲ ಕಡೆ ಸವರ್ತೆ ಸಾರದ್ರು, ಅವ್ರು ಅವ್ರ ಸಾರ್ದಾಗ ಯಾರಪ್ಪ ಸಾರ್ತಾನಪ್ಪ, ಅವ್ರ ಸ್ಪೀಚ್ ಹೆಂಗಿತ್ತು. ಬೈಬಲ್ ಹೇಳ್ತಾರೆ ಈ ತರ ಯಾವ ಮನುಷ್ಯನ ಏನ್ ಮಾಡಿಲ್ಲ, ಮಾತಾಡಲ್ಲ. ಸೋಲೊಮೋನ್ಕಿಂತ ಜ್ಞಾನಿ, ಯೋಚನೆ ನೋಡಿ. ಸೋಲೊಮೋನ್ ಮಾತಾಡ್ಬೇಕ್ರೆ ಕ್ವೀನ್ ಶಿಪ್ ಇದ್ರ ದಿನ ಬದಲಂತೆ, ಅಲ್ವರ ಅಷ್ಟು ದೂರ ದಿನ 300 kilometers ಅಂತೆ, ಸಾರಿ 3000 ಇರ್ಬೇಕು, 3000 kilometers. ಒಂಟೆ ಮೇಲೆ ಏನ್ ಮಾಡೈತೆ ಅಮ್ಮ ಬಂದೈತೆ, ಯೋಚನೆ ಮಾಡಿದ್ದೀನಿ ಏನೋ ಸೋಲೊಮೋನ್ ಜ್ಞಾನಿ ನೋಡ್ಕೊಳೋದಕ್ಕೆ. ಅಲ್ವರ ಇನ್ ಯೇಸು ಕ್ರಿಸ್ತು ಮಾತಾಡೋದು ಹೆಂಗ್ ಮಾತಾಡಿರ್ಬೋದು. ಅದರ ಸೋಲೊಮೋನ್ ಕಾಲದಲ್ಲಿ 40 years ಏನಂತೆ, ಅವ್ರು ಮಾತಾಡಿದ್ರೆ 40 years ಸಮಾಧಾನ. ಯೇಸು ಕ್ರಿಸ್ತು ಮಾತಾಡಿದ್ರೆ ಇನ್ನೆಷ್ಟು ವರ್ಷ ಸಮಾಧಾನ ಆಗಿರ್ಬಾರಿ ಅಲ್ವಾ. ಅಂದ್ರೆ ಯೇಸು ಕ್ರಿಸ್ತು ಹೆಂಗಿದ್ರು ಅಂದ್ರೆ ಯೋಚನೆ ಮಾಡ್ರಿ. ಆದ್ರೆ ಎಷ್ಟು ಜನ ಕನ್ವರ್ಟ್ ಮಾಡಿದ್ರಪ್ಪ ಅವರು ಮಾಡಿದ್ರ. ಇವಾಗ ಒಬ್ಬ ಮನುಷ್ಯ ಒಂದು ಸಭೆ ಸ್ಥಾಪನೆ ಮಾಡ್ತಾನೆ, ಎಕ್ಸೆಟ್ರಾ ಯಾರೋ ತೊಗೊಂಡು XYZ ಸೋಸೋ ಎಲ್ಲ ಲೋಕ್ತಾ ಇದ್ದಾರೆ, ಎಷ್ಟು ಜನ ಪ್ರೀಚರ್ಗಳೆಲ್ಲ ಒಂದು ಸಭೆ ಸ್ಥಾಪನೆ ಮಾಡ್ಕೊಂಡು ಆ ಸಭೆಯಲ್ಲಿ ಎಷ್ಟು ಜನ ಅವ್ರೆ, ಒಂದು 10,000 ಜನ ತೊಗೊಂಡ ಮ್ಯಾಕ್ಸಿಮಮ್. ಅದರ ಇವರೆಲ್ಲ ಅಪೋಸ್ಟ್ಲಿ ಪೀಟರ್ ಬಂದ್ರೆ ಜಿಜ್ವಿ ಅಪೋಸ್ಟ್ಲಿ ಪೀಟರ್ ಇನ್ಸ್ ಡೈಲಾಗ್ ಕೊಡಿದ್ರು, 3,000 ಜನ ತಪ್ಪಕ್ಕೆ ಬಿದ್ದದ್ರು. ಹಿಂಗಂದ್ರು 5,000 ಜನ ಬಿದ್ದೋದ್ರು, ಅವ್ರು ಬಂದೆಲ್ಲ ಇವರೆಲ್ಲ ಏನಿಲ್ಲ. ಹಿಂಗೆ ಯೇಸು ಕ್ರಿಸ್ತು ಮಾತ್ರ ಎಷ್ಟು ಜನ ಹಿಂಗೆ ಬಿಳಿಸ್ಬೋದಾಗಿತ್ತು ಮಾಡಿದ್ರ. ಯಾಕೆ ಅಂದರೆ ಅದ್ರ ಉದ್ದೇಶ ಏನು ಅಂದರೆ ಸಾಸಿವೆ ಕಾಳು ಏನಾಗಿರ್ಬೇಕು, ಗಿಡವಾಗಿರ್ಬೇಕು. ಇದೇನಾಗ್ಬಿಡ್ತು ಮರವಾಗಿ ನಿಂತ್ಬಿಡ್ತು ಅಂತಂದ್ರೆ ದೊಡ್ಡ ಬ್ರ್ಯಾಂಚ್ ಆಗೋಯ್ತಿದ್ರು.
ಏನ್ ದೊಡ್ಡ ಸಂಸ್ಥೆ ಕ್ರಿಶ್ಚಿಯನ್ ನೋಡ್ಬೇಕು, ದೊಡ್ಡ ವೆರಿ ಬಿಗ್ ಆರ್ಗನೈಸೇಷನ್ ಅದರ ಏನಾಗ್ಬಿಡ್ತಾವ ಕೊಂಬೆಗಳ ಬಂದು ಏನ್ ಸೆಟ್ಲ್ ಆಗ್ಬಿಡ್ತು ಕೊನೆಗೆ ಆಕಾಶದಲ್ಲಿ ಅಂತ ಪಕ್ಷಿಗಳು ಅದರ. ಇವಾಗ ನಮ್ಗೆ ಚೆನ್ನಾಗಿ ಗೊತ್ತು ಪಕ್ಷಿಗಳನ್ನೇನು ಪಕ್ಷಿಗಳನ್ನೇನು ಅಂತಾರೆ ಬಿತ್ತುವನ ಸಮಯದಲ್ಲಿ ನೋಡ್ರ ನಾನು ಹೇಳೋದೇ ಬೇಕಾಗಿಲ್ಲ. ಎಲ್ಲಿದೆ ಎಲ್ಲ ಎಲ್ಲ ಬೈಬಲ್ ಇದೆ ಹೌದಲ್ಲ ಅಲ್ಲ ಹೌದಾ ವಿಷ್ಣು ಸರ್ ಅಲ್ಲೇ ನೋಡ್ತೀನಿ. ಇಲ್ಲಿ ಮ್ಯಾಥ್ಯೂ 13 ಚಾಪ್ಟರು 18-19 ಬಿತ್ತುವವನ ವಿಷಯವಾದ ಸಾಮ್ಯದ ಅರ್ಥವನ್ನು ಕೇಳಿರಿ. ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳಿದುಕೊಳ್ಳದೆ ಇರುವಲ್ಲಿ ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದ್ದನ್ನು ತೆಗೆದು ಹಾಕುತ್ತಾನೆ. ಆಕಾಶದ ಪಕ್ಷಿಗಳೇನೋ ಸೈತಾನ ಸೈತಾನ ಬಂದು ಎಲ್ಲಿ ಸೆಟ್ಲ್ ಆಗ್ಬಿಟ್ಟ ಏಸು ಹೇಳ್ತಾರೆ ಆ ಸಾಮ್ಯದಲ್ಲಿ ಆ ಪಕ್ಷಿಗಳು ಬಂದು ಏನ್ ಮಾಡ್ಬಿಡ್ತಂತೆ ಅಂದನ್ಸುತ್ತ ಇದೇ ಹೇಳೋದು ಗೂಡು ನೋಡ್ರ ಗೂಡು. ಬೈಬಲ್ನ ಒಂದ್ಸತಿ ಹೋದ್ಮೇಲೆ ತಲೆಯಲ್ಲಿ ಇಂಪ್ರಿಂಟ್ ಆಗ್ಬಿಡ್ಬೇಕು ಗೊತ್ತಾ ಹೆಂಗಿರ್ಬೇಕು ನೋಡ್ರಿ ಇರ್ತೀನಿ ಪಕ್ಷಿಗಳು ಏನ್ ಮಾಡ್ತಲ್ಲಿ ಆ ಕೊಂಬೆ ಹೇಳೋದು ಗೂಡು ಮಾಡ್ಬಿಡ್ತಂತೆ. ಅದೇನು ಕೊಂಬೆ ಏನೋ ಬ್ರಾಂಚಸ್ಗಳು ಹೇಳ್ತಾರೆ ನಮ್ ಬ್ರಾಂಚ್ ಅಲ್ಲಿ ಇದೆ ನಿಮ್ ಬ್ರಾಂಚ್ ಅಲ್ಲಿ ಇದೆ ನಮ್ ಬ್ರಾಂಚ್ ಅಲ್ಲಿ ಎಷ್ಟೋ ವೇರಿಯಸ್ ವೇರಿಯಸ್ ಬ್ರಾಂಚಸ್ ಗಳು ಎಲ್ಲಾ ಬ್ರಾಂಚಸ್ ಗಳು ಯಾರು ಬಂದು ಕೂತ್ಬಿಟ್ಟಾರೆ ಇವತ್ತು ಸೇತಾನ ಬಂದು ಕೂತ್ಬಿಟ್ಟಾರೆ. ಬಂದು ಬಂದು ಯಾವಾಗ ವಿಸಿಟ್ ಮಾಡೋತಾರೆ ಪರವಾಗಿಲ್ಲಪ್ಪ ಏನ್ ತೊಂದರೆ ಆಗ್ತಾ ಇರಲ್ಲ ಬಂದು ಸಾಹೇಬರು ಗೂಡ್ ಮಾಡ್ಬಿಟ್ಟವ್ರೆ. ಅದೇ ಪರಗಮ ಸಭೆ ಹೇಳೋದು ಏನು ನಿನ್ನ ಸ್ಥಳವನ್ನು ಬಲ್ಲೇನೋ ನೀನ್ ಎಲ್ಲಿದ್ಯಾ ಸೇತಾನಿನ ಸಿಂಹಾಸನ ಸ್ಥಳದಲ್ಲಿ ಇದೆಯಾ ಅಂತ. ಸೇತಾನ್ ಬಂದು ಪರ್ಮನೆಂಟ್ ಆಗಿ ಸಿಂಹಾಸನ ಹಾಕೊಂಡು ಎಲ್ಲಿ ಕೂತ್ಬಿಟ್ಟವನೆ ತಿರುಪತಿಲ್ಲ ಧರ್ಮಸ್ಥಳದಲ್ಲಿ ಕೂತಿಲ್ಲ ಎಲ್ಲಿ ಕೂತಿರೋದು ಎಲ್ಲ ಚರ್ಚ್ಗಳಲ್ಲಿ ದುರ್ಬೋಧನೆ ಮುಖಾಂತರ ಮಾಡ ನೀವು ಕ್ಲೀನಾಗೆ ಪರ್ಮನೆಂಟ್ ಆಗಿ ಸೆಟ್ಲ್ ಆಗಿಬಿಟ್ಟರು ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತು ಈ ಸಾಮಿ ಮುಖಾಂತರ ಫಸ್ಟೇ ನಮ್ಗೆ ವಾರ್ನಿಂಗ್ ಕೊಟ್ಟರು ನೋಡಿ. ಅದಕ್ಕೆ ಹೇಳ್ತಾರೆ ಪಕ್ಷಿಗಳನ್ನೇನು ಪ್ರಕಟಣೆ 18:2 ಪ್ರಕಟಣೆ 18:2 ಭೂಮಿಗೆ ಪ್ರಕಾಶ ಉಂಟಾಯಿತು ಅವನು ಗಟ್ಟಿಯಾದ ಶಬ್ದ ಬಿದ್ದಳು ಬಾಬೆಲ್ ಎಂಬ ಮಹಾನಗರಿ ಬಿದ್ದಳು ದೆವ್ವಗಳ ವಾಸಸ್ಥಾನ ನೋಡ್ರ ಹೆಂಗ್ ಹೇಳ್ತಾ ನೋಡ್ರಿ ಕರೆಕ್ಟ್ ಆಗಿ ಪ್ಯಾರಲ್ ಲಿಂಕ್ ಮಾಡ್ರ ದೆವ್ವಗಳ ವಾಸಸ್ಥಾನವು ಅಶುದ್ಧಾತ್ಮಗಳ ಆಶ್ರಯವು ಅಶುದ್ಧಾತ್ಮಗಳು ಪವಿತ್ರಾತ್ಮ ಅಲ್ಲ ಏನ್ರಿ ಅಶುದ್ಧಾತ್ಮ ಕೊರಿಂತ ಹೇಳ್ತಾರೆ ಎಣ್ಣೆ ಕೊರಿಂತಲ್ಲಿ ಅಶುದ್ಧಾತ್ಮಗಳ ಆಶ್ರಯವು ಅಪವಿತ್ರವಾಗಿಯೂ ಅಪವಿತ್ರವಾಗಿಯೂ ಅಸಹ್ಯವಾಗಿರುವ ಏನ್ ಪಕ್ಷಿ ಬಂತೀವಿ ಸಡನ್ ಆಗಿ ಪವಿತ್ರ ಆತ್ಮ ಅಂತ ಹೇಳ್ತಾರೆ ಇನ್ನ ಹೇಳ್ತಾರೆ ಸಡನ್ ಆಗಿ ಅಶುದ್ಧ ಪಕ್ಷಿಗಳ ಬಗ್ಗೆ ಹೇಳ್ತಾರೆ ಎಲ್ಲ ಯೇಸು ಕ್ರಿಸ್ತ ಅಂತ ಪ್ಯಾರಬಲ್ ಅಂತ ಎಲ್ಲ ರಾಂಗ್ ಡಾಕ್ಟರ್ಸ್ ಎಲ್ಲ ಕೂತು ಬಿಡ್ತೀವಿ ಬಂದ್ಬಿಟ್ಟು ಕೀನಾಗೆ ಸಭೆ ಒಳಗೆ ಒಂದು ಕೂತು ಬಿಡ್ತೀವಿ. ಅದರ ಅದಕ್ಕೆ ದೇವ್ರ ಮಕ್ಕಳು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅದರ ಅದೇ ನೋಡಿ ಇನ್ನೊಂದು ಪ್ಯಾರಬಲ್ ಹೇಳ್ತಾರೆ ಮ್ಯಾಥ್ಯೂ 13:33 ಮ್ಯಾಥ್ಯೂ 13:33 ಅದೇನೆಂದರೆ ಪರಲೋಕ ರಾಜ್ಯ ಏನಕ್ಕೆ ಹೋಲಿಕೆ ಆಗಿದೆ ಹುಳಿ ಹಿಟ್ಟಿಗೆ ಹೋಲಿಕೆ ಆಗಿದೆ ಅಂತಂದ್ರೆ ಅದರ ಸಿದ್ಧಬಹುದು ಮ್ಯಾಥ್ಯೂ 13:33 ಅಂದ್ರ ಪರಲೋಕ ರಾಜ್ಯ ಹುಳಿ ಹಿಟ್ಟಿಗೆ ಹೋಲಿಕೆ ಆಗಿದೆ ಅಂತ. ನೆಕ್ಸ್ಟ್ ಮೂರು ಸೇರು ಹಿಟ್ಟಿಗೆ ಕಲ್ಲೆಸಿಡಲು ಹಾವು ಹಿಟ್ಟೆಲ್ಲ ಹುಳಿ ಆಗ್ಬಿಡ್ತಂತ. ಅಂದ್ರೆ ಇದೇನಪ್ಪ ಇದು ನೋಡಿ ಅಂತೀನಿ ಹಿಟ್ಟು ಹುಳಿ ನಮ್ಗೆ ಚೆನ್ನಾಗಿ ನೋಡಿ ಅಂತೀನಿ ಒಂದು ಹಿಟ್ಟಿಗೆ ಹುಳಿ ಹಾಕಿದ್ರೆ ಏನಾಯ್ತದೆ ಹಿಗ್ಬಿಡ್ತಾರೆ ಅದರ. ಇವಾಗ ಹಾಲಿಗೆ ರಾತ್ರಿ ಸ್ವಲ್ಪ ಎಪ್ಪ ಕೊಟ್ಬಿಟ್ರೆ ಬೆಳಗ್ಗೆ ಏನಾಯ್ತದೆ ಮೊಸರು. ಇವಾಗೆಲ್ಲ ಯಾರು ಎಪ್ಪಕ್ಕಲ್ಲ ಎಲ್ಲ ರೆಡಿ ಮಾಡಿ ಸಿಕ್ಬಿಡ್ತಾರೆ ಅದರ. ಸರಿ ಒಂದು ಕಲ್ಲಲ್ಲಿ ಹಾಕೋರು ಅಂದ್ರೆ ಏನಾಗಂದ್ರೆ ಈಸ್ಟ್ ಈಸ್ಟ್ ಅಥವಾ ಲೀವನ್ ಹಾಕೋದಾದ್ರೆ ಅದೇನಾಗ್ತದೆ ಇದಕ್ಕಿಂತ ಅದು ಫರ್ಮೆಂಟೇಷನ್ ಪ್ರೊಸೆಸ್ ಆಗಿ ಅಂತಾರೆ ಅದರಿಂದ ಬಲ್ಜ್ ಹಾಕ್ತಾರೆ. ಅದೇ ಏನಂದ್ರೆ ಅದು ಆ್ಯಕ್ಚುಲಿ ಕೊಳೆಯೋದು ಅದರ. ಅದನ್ನೇ ಜಾಸ್ತಿ ಬಿಟ್ಟರೆ ಏನಾಗ್ತದೆ ಕೊಳ್ತದೆ ಅವ ಯೂಸ್ ಮಾಡೋಕ್ಕಾಗ್ತದ ಅಲ್ವರ. ಈ ವ್ಯವಸ್ಥೆ ಮಾಡಿ ತಿನ್ನೋಂಥ ಆಹಾರಕ್ಕೆ ಯಾರಾದ್ರೂ ಹುಳಿ ಇಟ್ಟಾಕ್ತಾರ ತಿನ್ನೋಂಥ ಆಹಾರಕ್ಕೆ ಅದೇ ಅದೇ ಹಾಕ್ತಾರೆ ಅದರ ಒಂದು ಲೆವೆಲ್ವರೆಗೂ ಹಾಕ್ತಾರೆ ಅದರ. ಅದು ಹಾಕಿದ ಮೇಲೆ ಅದನ್ನ ಯೂಸ್ ಮಾಡ್ಬಿಡ್ಬೇಕು ಅದು ಜಾಸ್ತಿ ದಿನ ಬಿಟ್ಟರೆ ಅದು ಕೂಡ ಏನಾಗ್ತದೆ ಅದು ಕೂಡ ಏನಂತಾರೆ ವೇಸ್ಟ್ ಆಗ್ಬಿಡ್ತಾರೆ. ಕಟ್ಟೆ ಮೊಸರಿಗೆ ಹಾಲಿಗೆ ನಂತರ ಎಪ್ಪ ಹಾಕ್ಬಿಡ್ತೀನಿ ಅಂದರೆ ಒಂದಿನ ಅದು ಎಪ್ಪ ಆಗಿದ್ದ ತಕ್ಷಣ ಮಾಡೋಕ್ಕಲ್ಲ ಕನ್ಸ್ಯೂಮ್ ಮಾಡಬೇಕು. ಅದನ್ನು ಹಂಗೆ ಬಿಟ್ಟರೆ ಏನಾಯ್ತದೆ ಫುಲ್ ಹಾಳಾಗ್ಬಿಡ್ತದೆ ಸ್ಪಾಳಾಗ್ಬಿಡ್ತದೆ. ಅಂದರೆ ಯಾರು ಒಳ್ಳೆ ಇಂಟೆನ್ಷನಿಂದ ಏನ್ರಿ ಹುಳಿನ ಹಾಕೋಕೆ ಹೋಗಲ್ಲ ಹಾಕ್ತಾರೆ ಏನೋ ಅದು ಸ್ಪಾಯ್ಲ್ ಮಾಡೋಂಥ ನಿರ್ದೇಶನಲ್ಲೇ ಹಾಕೋದು ಜನರಿಗೆ ಹಾಕಿದ್ರೆ ಉಂಗ್ಲಿ ಕನ್ಸ್ಯೂಮ್ ಮಾಡ್ಬೇಕಷ್ಟೇ ಆ ಒಂದು ಮೂಮೆಂಟ್ಗೋಸ್ಕರ. ಅದು ಬಿಟ್ಟು ಫಾರ್ ಲಾಂಗ್ ಪೀರಿಯಡ್ಗೆ ಹಾಕ್ತಾರೆ ಅಂತಂದರೆ ಇದನ್ನ ಸ್ಪಾಯ್ಲ್ ಮಾಡೋದಕ್ಕೆ ಏನಾಗ್ತಾರೆ ಹಾಕ್ತಾರೆ ಅಂತ ಮೀನಿಂಗ್. ಹಂಗಾರೆ ಏನು ಅರ್ಥ ಯೇಸು ಕ್ರಿಸ್ತ ಹೇಳ್ತಾರೆ ಪರಲೋಕ ರಾಜ್ಯ ಏನಕ್ಕೆ ಹೋಲಿಕೆ ಒಂದು ಸ್ತ್ರೀಗೆ ಹೋಲಿಕೆ ಆಗಿದೆ. ಮೂರು ಹಿಡಿ ಇಟ್ಟಿಗೆ ಏನು ಮಾಡ್ತಾರೆ ಸ್ವಲ್ಪ ಹುಳಿನ ತೊಗೊಂಡಾಗ ಹಾಕ್ಬಿಟ್ಲ ಅಂತಂದ್ರೆ ಹಂಗಾರೆ ಏನು ಇದು ಕೂಡ ಒಂದು ಪ್ಯಾರಬಲ್. ನಾವೇನು ಮಾಡಬೇಕು ಈ ಪ್ಯಾರಬಲ್ಲಲ್ಲಿ ಆ ಸ್ತ್ರೀ ಯಾರು ಅಂತ ಹುಡುಕ್ಬೇಕು ಫಸ್ಟು. ಆಮೇಲೆ ಹುಳಿಯನ್ನು ಏನು ಅಂತ ಹುಡುಕ್ಬೇಕು ಮೂರು ಇಡೀ ಹಿಟ್ಟನ್ನು ಏನಂತ ಹುಡುಕ್ಬೇಕು ಅಂದ್ರೆ ಸರಿ ನೋಡ್ಬೇಕಾದ್ರೆ ಆ ಸ್ತ್ರೀ ಅಂದರೆ ಯಾರು
ಅಂತ ತೆಗೆದ್ರೆ ಬೈಬಲ್ನಲ್ಲಿ ಇಬ್ರು ಜನ ಸ್ತ್ರೀಗಳವರೇ. ಎರಡನೇ ಕುರಿತ 11:2 ಯೇಸು ಕ್ರಿಸ್ತನಿಗೆ ಅಂತ ಒಬ್ಬನೇ ಪುರುಷನಿಗೆ ಸಭೆ ಮಾಡಿದೀವಿ ನಿಶ್ಚಯ. ಅಂದ್ರೆ ಏನರ್ಥ, ಸಭೆ ಒಂದು ಸ್ತ್ರೀ ಕಂಪೇರ್ ಮಾಡ್ತಾರೆ ಅಂತ ಅರ್ಥ. ಕರೆಕ್ಟ, ಯೇಸು ಕ್ರಿಸ್ತನಿಗೂ ಸಭೆಗೆ ಏನಾಗಿದೆ ನಿಶ್ಚಿತಾರ್ಥ ಆಗಿದೆ. ಮದುವೆ ಆಗೋದು ಯಾವಾಗ? ಕ್ರಿಸ್ತನ ಎರಡನೇ ಬರುವಿಕೆ. ಕರೆಕ್ಟ, ಅದೇ ಹೇಳ್ತಾರೆ ಪ್ರಕಟಣೆ 19:5 ಹೇಳ್ತಲ್ಲ, ಹೇಳ್ತಾರೆ ಯಜ್ಞಾತರ ಕುರಿಯಾತರ ಒಂದು ವಿವಾಹ ಬಂತು ಅದರ ಅದಕ್ಕೆ ಹೇಳ್ತಾರೆ ಮಗ ಮೊದಲಿಂಗ ಮೊದಲಿಂಗತಿ ಏನ್ ಮಾಡಿದ್ಳು, ಏನ್ ಮಾಡುತ್ತೆ ಅದು ಬ್ರೈಡ್ ರೆಡಿ ಮಾಡ್ಕೊಳಲ್ಲ ನೋಡ್ಬೇಕ್ರೆ ಬ್ರೈಡ್ ಬ್ರೈಡ್ ರೂಮ್ ಅದರ ಇದು ಒಳ್ಳೆ ಸ್ತ್ರೀ ಅದರ ಅದೇ ಒಳ್ಳೆ ಸಭೆ. ಕೆಟ್ಟು ಸ್ತ್ರೀ ಕೂಡ ಇದೆ, ಕೆಟ್ಟು ಸಭೆ ಕೂಡ ಇದೆ. ಪ್ರಕಟಣೆ 17:5 ಬಾಬೇಲ್ ಅಂತ ಮಹಾನಗರಿ ತಾಯಿ ನೋಡ್ರ, ಭೂಮಿಯಂತ ಎಲ್ಲಾ ಜಾರ ಸ್ತ್ರೀಗಳಿಗೂ ಅಸಹ್ಯವಂತ ಕಾರ್ಯಗಳಿಗೆ ತಾಯಿ. ಇದ್ಯಾರು ಬಾಬೇಲ್ ಅಂತ ಮಹಾನಗರಿ ನೋಡ್ರಿ, ಅದೇ ಪ್ರಕಟಣೆ 18:2 ನೋಡಿದ್ದು ಬಿದ್ದಳು ಬಿದ್ದಳು ಬಾಬೇಲ್ ಅಂತ ಮಹಾನಗರಿ ಬಿದ್ದಳು ಎಲ್ಲಾ ಆಶೀರ್ವಾತ್ಮಗಳಿಗೆ ಆಶ್ರಯ ಸ್ಥಾನ ಅಂತ ನೋಡ್ರಿ. ಅಂದ್ರೆ ಮೀನಿಂಗ್ ಬೈಬಲ್ ಅಲ್ಲಿ ಒಳ್ಳೆ ಸಭೆನ ಶುದ್ಧ ಕನ್ನೆ ಕಂಪೇರ್ ಮಾಡ್ತಾರೆ, ಸುಳ್ಳು ಸಭೆನ ಏನು ಕಂಪೇರ್ ಮಾಡ್ತಾರೆ ಏನ್ರಿ ಜಾರಸ್ತ್ರೀ ಕಂಪೇರ್ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ಒಬ್ಬ ಪುರುಷನಿಗೆ ಒಬ್ಬ ಸ್ತ್ರೀಗೆ ಎಂಗೇಜ್ಮೆಂಟ್ ಆಮೇಲೆ ಏನ್ ಮಾಡ್ಬೇಕು, ಮದುವೆ ಆಗತ್ತೆ ಏನ್ ಮಾಡ್ಬೇಕು ವೇಟ್ ಮಾಡಕ್ ಅದಕ್ಕಿಂತ ಮುಂಚೆ ಬೇರೆ ಅವ್ರ ಸಂಬಂಧ ಇಟ್ಕೊಟ್ರೆ ವ್ಯವಿಚಾರ ಮಾಡ್ದಂಗೆ. ಯೇಸು ಕ್ರಿಸ್ತ ಮೊದಲನೇ ಬರೋಕೆ ಸಭೆ ಜೊತೆ ಮಾಡಿದ್ವಿ ಎಂಗೇಜ್ಮೆಂಟ್ ಮಾಡ್ಕೊಂಡ್ರೆ ಕ್ರಿಸ್ತನ್ ಎರಡನೇ ಬರೋಕೆ ಬರುವ ತನಕ ಸಭೆ ಮಾಡ್ಬೇಕಾಯ್ತು ವೇಟ್ ಮಾಡ್ಬೇಕಾಯ್ತು. ಅದಕ್ಕಿಂತ ಮುಂಚೆ ಲೋಕರಾಜ್ಯದಲ್ಲಿ ಸೇರ್ಕೊಂಡು ಆಳ್ವಿಕೆ ಮಾಡಿದ್ದೇನ್ರಿ ಅದು ಅದೇ ವ್ಯವಿಚಾರ. ಅದಕ್ಕೆ ನೋಡ್ತಿಲ್ಲ ದಾನಿ ಎರಡನೇ ಅಧ್ಯಾಯದಲ್ಲಿ ಪಾದದ ಒಂದು ಭಾಗಕ್ಕೆ ಜಡಿಮಣೆ ಏನಾಗಿತ್ತು ಸೇರ್ಕೊಂಡಿತ್ತು ಅದ್ರ ಅದು ದಾನಿ ಅಲ್ಲೇ ಕ್ಲಿಯರ್ ಹೇಳ್ತಾರೆ ಮನುಷ್ಯರ ಸಂತತಿ ಜೊತೆಗೆ ಇವರು ಸೇರ್ಕೊಂತಾರೆ ಅಂತ. ಲೋಕ ಜನಗಳ ಜೊತೆ ಮಾಡಿದ್ರು ದೇವ್ರ ಮಕ್ಕಳು ಸೇರ್ಕೊಂತಾರೆ ಅಂತ ಅಂದ್ರೆ ಅವಾಗ ಏನಾಗೋಯ್ತು ಈ ಫಾಲ್ಸ್ ಚರ್ಚ್ ಉತ್ಪತ್ತಿ ಆಯ್ತು. ಈ ಫಾಲ್ಸ್ ಚರ್ಚ್ ಏನ್ ಮಾಡಿದ್ಲು ಅಂತಂದ್ರೆ ಸಭೆಗೆ ಮುಖ್ಯವಾಗಿ ಮೂರು ಹಿಡಿತರ ಒಂದು ಆಹಾರ ಇತ್ತು. ಇದಕ್ಕೆ ಏನ್ ಮಾಡಿದ್ಲು ಅಂತಂದ್ರೆ ಸ್ವಲ್ಪ ಉಳಿ ತಗೊಂಡು ಏನ್ ಮಾಡಿದ್ಲು ಇವಾಗ ಹಾಕ್ಬಿಟ್ಲು. ಸ್ವಲ್ಪ ಉಳಿ ಹಾಕಿದ ತಕ್ಷಣ ಏನಾಗ್ಬಿಡ್ತು ಕಣಕ ಮೇಲೆ ಏನಾಗೋಯ್ತಂತೆ ಉಳಿ ಆಗೋಯ್ತು. ಏನಪ್ಪ ಅದು ಉಳಿ? ಯೇಸು ಕ್ರಿಸ್ತ ಹೇಳ್ತಾ ತೆಗೆದಿರ್ತೀನಿ ಮ್ಯಾಥ್ಯೂ 16:11 ಉಳಿ ಅಂದ್ರೆ ಏನು ಬೈಬಲ್ ಓದಿ 16:11 ನಾನು ರೊಟ್ಟಿಯನ್ನು ಕುರಿತು ಮಾತಾಡಲಿಲ್ಲವೆಂಬುದು ನಿಮಗೆ ತಿಳಿದಿದೆ, ತಿಳಿಯದೆ ಇರುವುದು ಹೇಗೆ? ಎಚ್ಚರಿಕೆ, ಪರಿಸಾಯರ ಮತ್ತು ಸದ್ದುಕಾಯರ ಉಳಿಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿ. ನೋಡ್ರ ಪರಿಸರ ಸದಸ್ಯರ ಉಳಿಹಿಟ್ಟು ಅಂದ್ರೆ ಉಳಿಹಿಟ್ಟು ಅಂದ್ರೆ ಬೈಬಲ್ ಏನಂತ ಪರಿಸರ ಸದಸ್ಯರ ದುರ್ಬೋಧನೆ. ಕರೆಕ್ಟಾ? ಅಂದ್ರೆ ಏನ್ ಮಾಡಿದ್ರೆ ಫಾಲ್ಸ್ ಡಾಕ್ಟರ್ ತಗೊಂಡು ಸಭೆ ಏನ್ ಮಾಡ್ತಂತೆ ಮೂರು ಇಡೀ ಇಟ್ಟಿಗಾಯ್ತಂತೆ. ಅಂದ್ರೆ ಸಭೆಗೆ ಮೂರು ಮುಖ್ಯವಾದ ಫೌಂಡೇಶನ್ ಡಾಕ್ಟರ್ ಇತ್ತು. ಏನ್ ಹೇಳಿ ಸಭೆಗಿರಂತ ಮೂರು ಮುಖ್ಯವಾದ ಫೌಂಡೇಶನ್ ಡಾಕ್ಟ್ರಿನ್ಸ್ ಯಾವ? ಅಪೋಸ್ಟಲ್ ಪೌಲ್ ಹೇಳ್ತಾರೆ ಸಭೆಗೆ ಇದೇ ಮೇನ್ ಅಂತಂದ್ಬಿಟ್ಟು. ಯಾವ್ದು ಕೂಡಲ ಕೊರಿಂಥದಲ್ಲಿ ಹೇಳ್ತಾರೆ ಮೂರು ಬಗ್ಗೆ ಹೇಳ್ತಾರೆ ನಮಗೆ ಮೂರು ಇದೆ ಅಂತ ಹೇಳ್ತಾರೆ ಕೊರಿಂಥದಲ್ಲಿ. ಇನ್ನೊಂದು ಕ್ಲೂ ಕೂಡ ಅವಾಗಲೇ ಫಸ್ಟ್ ಕೊರಿಂಥಿಯನ್ಸ್ ಅಲ್ಲಿ ಇದೆ ನೋಡಿ ಮೊದಲೇ ಕೊರಿಂಥಿಯನ್ಸ್ ನಮ್ಮ ಎಲ್ಲರಿಗೂ ಫೇವರಿಟ್ ಚಾಪ್ಟರ್ ಅಪ್ಪ. ಯಾವ್ದು? 13 ಚಾಪ್ಟರ್. ವೆರಿ ಗುಡ್. ಅದ್ರಲ್ಲಿ ಹುಡುಕ್ರಿ ಅದ್ರಲ್ಲಿ ಮೂರು ಇದೆ. ಕರೆಕ್ಟಾ? ನೋಡಿ ಫಸ್ಟ್ ಕೊರಿಂಥಿಯನ್ಸ್ 13 ಚಾಪ್ಟರ್ ಲಾಸ್ಟ್ ವರ್ಸ್ 13th ವರ್ಸ್ ಈ ಮೂರೇ ನಿಲ್ತಾರೆ. ಅಂದ್ರೆ ಏನು ಕ್ರಿಶ್ಚಿಯಾನಿಟಿ ಅಲ್ಲೇ ಫೇತ್ ಅಲ್ಲೇ ಅಂತ ಹೇಳ್ಬೇಕು. ದಿಸ್ ಇಸ್ ದ 3 ಪ್ರೈಮರಿ ಥಿಂಗ್. ಕರೆಕ್ಟ್ ಹೇಳ್ಬೋದಾರೆ? ಎಂತರ ಫೇತ್ ಹೋಪ್ ಚಾರಿಟಿ ಅದರ ನಂಬಿಕೆ ನಿರೀಕ್ಷೆ ಪ್ರೀತಿ ಅಂತಂದ್ರು. ಈ ಮೂರು ಮುಖ್ಯ ನಿಲ್ತಾರಂತ. ಅಂದ್ರೆ ಏನರ್ಥ ಅಂದ್ರೆ ಈ ಸ್ತ್ರೀ ತಗೊಂಡು ಸ್ವಲ್ಪ ಹುಳಿ ಇಟ್ಟು ಹಾಕೋದ್ ನೋಡಿತೀನಿ ಪ್ರೀತಿ ಏನಾಯ್ತು ಇವರು
ನಾಶ ಆಗೋಯ್ತು. ಏನಪ್ಪ ಪ್ರೀತಿ ಸಭೆಗೆ ಇದ್ದಿದ್ದು ಒಂದು ಜಿನ ಹೆಂಗ್ ಪ್ರೀತಿ ಯಾರ ಅಂತಂದ್ರೆ ನಿಮ್ಮ ನಿಜವಾದ ದೇವರನ್ನ ಹೆಂಗ್ ಪ್ರೀತಿ ಮಾಡ್ರಿ, ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ಪೂರ್ಣ ಶಕ್ತಿಯಿಂದ ನೀವೇ ಮಾಡ್ರಿ, ಆರಾಧನೆ ಮಾಡ್ರಿ ಅಂತಿತ್ತು. ಇವಾಗ ನಿಜವಾಗ್ಲೂ ಹೇಳಿದ್ರೆ ಮೆಜಾರಿಟಿ ಕ್ರಿಶ್ಚಿಯನ್ಸ್ ಸಭೆಗೆ ಏನಕಪ್ಪ ಹೋಗ್ತಾರೆ ಸಂಡೆ ಸಂಡೆ, ನಿಜವಾದ ದೇವ್ರನ್ನ ಪೂರ್ಣ ಮನಸ್ಸಿಂದ ಆರಾಧನೆ ಮಾಡಕ್ ಹೋಗ್ತಾರೆ ಅಂತಂದ್ರೆ ಮೆಜಾರಿಟಿ ಹಂಗ ಹೋಗೋದೇ ಇಲ್ಲ. ಹೋಗೋದೇನಿಕ್ಕೆ ಅಂದ್ರೆ ಭಯ, ನಾನು ಹೋಗಿದ್ರೆ ಇದ್ರೆ ಕಾಣಿಕೆ ಆಗದಿರೇ ಇದ್ರೆ ಏನಾಯ್ತದೆ, ಕೋಪ ಬಂದ್ಬಿಡ್ತಾರೆ ದೇವ್ರಿಗೆ, ದೇವ್ರ ನಮ್ಗೆ ಶಾಪ ಕೊಟ್ಬಿಡ್ತಾರೆ, ಲೈಫಲ್ಲಿ ಏನೋ ಆಗ್ಬಿಡ್ತಾರೆ ಅಂದ್ಬಿಟ್ಟು ಈ ಹೆದರಿಕೆಯಿಂದನೇ ಮೆಜಾರಿಟಿ ಹೋಗ್ತಾರೆ ಹೊರತು ನಿಜವಾದ ಮನಸ್ಸಲ್ಲಿಂದ ದೇವ್ರನ್ನ ಪ್ರೀತಿನ ಏನು ಮಾಡಲ್ಲ, ಮೆಜಾರಿಟಿ ಹೋಗೋದೇ ಇಲ್ಲ. ಅದೇ ಹೋಗ್ತಾರೆ ಇಲ್ಲ ಅಂತಿಲ್ಲ, ಕೆಲವು ಜನ ಇದಾರೆ ರೇರಾಗೆ ಅಂದ್ರೆ ತುಂಬ ಜಿನೇನಾಗಿರೋರು ತುಂಬ ಸಿನ್ಸಿಯರ್ ಆಗಿರೋರು, ಆದರೆ ಮೆಜಾರಿಟಿ ಏನಾಗಿದೆ ಇವತ್ತು ದೇವ್ರ ಮೇಲೆ ಪ್ರೀತಿಗಿಂತ ದೇವ್ರ ಭಯ ಏನಾಗಿದೆ ಇವತ್ತು ಇವಾಗ ಹೆಚ್ಚಾಗಿದೆ. ಅಂದ್ರೆ ಏಷ್ಯಾದಲ್ಲಿ ಹೇಳ್ತಾರೆ ಅಂತೀನಿ, ಏಷ್ಯಾದಲ್ಲಿ ಏನಿಗಂತ ಮನಸ್ಸು ಕಲ್ಸ್ಕೊಟ್ಟಂಗ ಭಯ ಭಕ್ತಿ ಮಾತ್ರ ಅಷ್ಟೇ, ಮನಸ್ಸಿರಲಿಲ್ಲ ಇಲ್ವೇ ಇಲ್ಲ. ಈ ರೀತಿ ಏನಾಗ್ಬಿಡುತ್ತೆ ಸಭೆಯಲ್ಲಿ ನಿಜವಾಗ್ಲು ಈ ಪ್ರೀತಿ ಏನಾಯ್ತು ಹೊಟ್ಟೋಗ್ಬಿಡ್ತು, ಭಯ ಬಂದ್ಬಿಡ್ತು ದೇವ್ರ ಮೇಲೆ. ಅದರ ನೆಕ್ಸ್ಟ್ ಏನಾಯ್ತು ನಿರೀಕ್ಷೆ, ಏನಪ್ಪ ಒಂದು ನಿರೀಕ್ಷೆ ಇತ್ತು ಅಂದರೆ ಸಭೆಗೆ ಇವತ್ತೆಲ್ಲ ಕ್ರಿಸ್ತನ್ಗಾಗಿ ಕಷ್ಟ ಸಂಕಟ ಹಿಂಸೆ ಅನುಭವಿಸಿದ್ರೆ ನಾಳೆ ಏನಾಗ್ಬೇಕು ಕ್ರಿಸ್ತನಿಗೆ ಸಂತೋಷವಾಗಿರ್ಬೋದು, ಯೇಸು ಆಳ್ವಿಕೆ ಮಾಡೋದಂತ ಎಲ್ಲ ಕಷ್ಟಗಳ ಹಿಂಸೆಗಳನ್ನ ಕ್ರಿಸ್ತನ್ಗೋಸ್ಕರ ಸಹಿಸ್ಕೊಳ್ಳೋರು. ಅದರ ಎರಡನೇ ತಿಮೋತಿ 2:12 ಮತ್ತು 3:12, ಸೆಕೆಂಡ್ ತಿಮೋತಿ 2:12 ಆಮೇಲೆ 3:12 ನೋಡ್ರ ಸಹಿಸ್ಕೊಂಡವ್ರಿದ್ರೆ ಆತನೊಡನೆ ಆಳ್ವಿಕೆ ಮಾಡ್ತಾರಂತೆ. ಈ ಒಂದು ನಿರೀಕ್ಷೆ ಯಾರಿಗಿತ್ತು ಸಭೆಗಿತ್ತು ಅಂದ್ರ ಇನ್ನೊಂದು ಓದಿ 3:12. ಹಿಂಸೆಗೊಳಗಾಗುವುದು ನೋಡ ಇದೇ ಸಭೆಗೆ ಅಂತ ಹೇಳಿದ್ರೆ ಒಂದು ಫೇಕ್ ಸಾರಿ ಏನು ಹೋಪ್ ಇವತ್ತು ಹಿಂಸೆ ಅನುಭವಿಸಿದ್ರೆ 2 Timothy 3:12 ಓಕೆನಾ, 2 Timothy 2:12 ಓಕೆನಾ. ಸೊ ಏನಂತ ಇವತ್ತು ಹಿಂಸೆ ಅನುಭವಿಸಿದ್ರೆ ಜೊತೆಗೆ ಆಳ್ವಿಕೆ ಮಾಡ್ತಾರೆ ಒಂದು ಹೋಪ್ ಇತ್ತು. ಇವತ್ತೇನಾಗ್ಬಿಟ್ಟಿದೆ ಇವತ್ತೇನಾಗ್ಬಿಟ್ಟಿದೆ ಇವತ್ತು ಕ್ರಿಸ್ತನ ಜೊತೆಗೆ ಎಂಜಾಯ್ ಮಾಡೋಣ, ನಾಳೆ ಕೂಡ ಏನು ಮಾಡೋಣ ಕ್ರಿಸ್ತನ ಜೊತೆಗೆ ಎಂಜಾಯ್ ಮಾಡ್ಬಿಟ್ಟು ಇವತ್ತು ಲಕ್ಸುರಿಯಸ್ ಆಗಿರೋದು ನಾಳೆ ಯೇಸು ಕ್ರಿಸ್ತನಿಗೋಸ್ಕರ ಏನು ಮಾಡೋದು ಪರ್ಲೋಕದಲ್ಲಿ ಕೂಡ ಲಕ್ಸುರಿಯಸ್ ಆಗಿರೋ ಅಂತ ಅಂತಾರೆ. ಈ ಥರ ಏನಾಗ್ಬಿಟ್ಟು ನಿರೀಕ್ಷೆ ಏನಿಲ್ಲ, ಇವತ್ತು ಮೆಜಾರಿಟಿ ಬರಲಿ ಕ್ರಿಸ್ತನಿಗೋಸ್ಕರ ಹಿಂಸೆ ಅನುಭವಿಸ್ಬೇಕು ಅಂತ ಇಲ್ವೇ ಇಲ್ಲ. ಸೊ ಏನಾಗಿದೆ ಈ ಹೋಪ್ ಕೂಡ ಹೊಟ್ಟಾಯ್ತು. ನೆಕ್ಸ್ಟ್ ಏನಂತಂದ್ರೆ ಲಾಸ್ಟಲ್ಲಿ ಇದ್ದಿದ್ದು ಯಾವುದಂದ್ರೆ ಫೇತ್. ಏನಪ್ಪ ಫೇತ್ ಅಂದ್ರೆ ಓದಲ್ಲ ಮೋಸ್ಟ್ ಓನ್ಲಿ ಫೇತ್ ಯಾವುದು ನಮ್ಗೆ ಸತ್ಯವೇ ಇಲ್ಲ. ಎಷ್ಟು ಜನಕ್ಕೆ ಸತ್ಯವೇ ಇದೆ ಅನ್ನೋ ವಿಶ್ವಾಸ ಇದೆ ವ್ಯವಸ್ಥೆ ಮಾಡಿ ಏನಿದೆ ಕಣ್ಣಿಗೆ ಕಾಣಿಸಂತ ದೇವ್ರನ್ನ ನಂಬ್ತಾ ಇದ್ದೀರಿ ಕರೆಕ್ಟಾ? ಹೆಂಗ್ ನಂಬ್ತೀರಿ, ಯಾರ ಮೇಲೆ ನಂಬ್ತೀರಿ, ಯಾವ ಅದ್ರ ಮೇಲೆ ನಂಬ್ತೀರಿ, ಡಾರ್ವಿನ್ ಥಿಯರಿ ಮೇಲೆ? ಸತ್ಯವೇದ ಮೇಲೆ ಯೇಸು ಕ್ರಿಸ್ತ ಯೆರೂಸಲೇಮ್ ಇದ್ರು, ಯೆರೂಸಲೇಮ್ ಬೆತ್ಲೆಹೇಮ್ ಮೇಲೆ ಹುಟ್ಟಿದ್ರು, ಅವ್ರು ನಮ್ಗಾಸ್ರೆ ಗೋಲ್ಗೊಂದ ಬೆಟ್ಟ ಮೇಲೆ ಸತ್ರು ಅಂತ ಹೆಂಗ್ ನಂಬ್ತೀರಿ ನಾವು? ಟಿವಿ ಫಿಲಮ್ ನಲ್ಲಿ ಪ್ಯಾಶನ್ ಆಫ್ ಕ್ರಿಸ್ಟ್ ನೋಡಿ ನಂಬಲ್ಲ, ಯಾರು ನಂಬ್ತೀರಿ ಬೈಬಲ್. ಅದರ ಇವಾಗ ಏನಾಗಿದೆ ಅಂದ್ರೆ ಮೆಜಾರಿಟಿ ಕ್ರಿಶ್ಚಿಯನ್ಸ್ ಫೇತ್ ಬೈಬಲ್ ಮೇಲೆ ಇಲ್ಲ, ಎಲ್ಲ ಫೇತ್ ಮೇಲೆ ಯಾರ ಮೇಲೆ ಹೋಗ್ಬಿಟ್ಟಿದೆ ಇವತ್ತು ಎಲ್ಲ ಮನುಷ್ಯ ಮೇಲೆ ಹೋಗ್ಬಿಟ್ಟಿದೆ. ಅದ್ ಹೇಳ್ತಲ್ಲ ಮನುಷ್ಯರಿಗೆ ಉಪದೇಶ ತಕ್ಕಂತೆ ಇವ್ರು ಏನ್ ಮಾಡ್ತಾರೆ ಎಲ್ಲ ಭಯದಿಂದ ನಾತರ ಬರ್ತಾರೆ ಹೊರತು ಎಂತ ದೇವ್ರ ಮೇಲೆ ಭಯ ಬರ್ತೀನಿ ಇಲ್ಲ. ಅದಕ್ಕೆ ಫೇತ್ ಏನಾಗುತ್ತೆ ಫೇತ್ ಒಟ್ಟಾಯ್ತು. ಯಾರು ಬೈಬಲ್ ತೆಗೆದು ನೋಡ್ತಾರೆ ಫಸ್ಟ್ ಏನ್ ಹೇಳ್ತಾರೆ, ಓ ಇದು ನಮ್ಮ ಪಾಸ್ಟ್ ಹೇಳ್ತಾರ ಅಂತ ಫಸ್ಟ್ ಏನ್ ಮಾಡೋದು ವ್ಯವಸ್ಥೆ ಮಾಡೋದು ಹೊರತು ಬೈಬಲ್ ಇದೆ ಅಂತ ಮಾಡಕ್ ಹೋಗಲ್ಲ ಅಲ್ವಾ. ಅದೇ ಏನಾಗಿರೋದು ಇಷ್ಟ ಬಂದಿದ್ದು ಭೂಮಿಲಿ ಕಟ್ಟೋದು, ಇಷ್ಟ ಬಂದಿದ್ದು ಭೂಮಿಲಿ ಏನ್ ಮಾಡೋದು ಬೀಚದು. ಅಂದ್ರೆ ಅದೇನಂತ ಆಗುತ್ತೋ ಸ್ತ್ರೀಗಳ ಸಭೆಯಲ್ಲಿ ಉಪದೇಶ ಮಾಡೋಕ್ಕೆ ಶುರು ಮಾಡಿದ್ರು, ಮದುವೆ ಮಾಡ್ಕೊಂಡ್ಬಿಡಂತ ಪ್ರಮಾಣಗಳು ಶುರು ಮಾಡಿದ್ರು. ಅದರ ಈ ತರ ವೇರಿಯಸ್ ಟೈಟಲ್ಸ್ ಎಲ್ಲ ಏನು ಮಾಡೋದು ಇಟ್ಕೊಳಕ್ಕೆ ಬರೀ ಯಾಕೆ ಅಂತಂದ್ರೆ ಸತ್ಯವೇದನ ಪರಿಪಾಲನೆ ಮಾಡ್ಕೊಳೋದ್ರೆ ಮುಗಿದಿದ್ ಫಿನಿಶ್ ಮ್ಯಾಟರ್, ಯಾವ ಕಾಂಪ್ಲಿಕೇಶನ್ಸ್ ಏನಾಗಲ್ಲ ನಂಬರ್ಲ. ಇವಾಗ ನೀವು ಹೇಳ್ದು ಗೊತ್ತಾ ಏನಂದ್ರೆ ಇವಾಗ ಉದರ್ ಆ ವಚನ ಇಲ್ಲ ಅಂತ ಏನೋ ಒಂದನೇ ಯೋಹಾನ 1:16 ಹೇಳ್ತಾರೆ 16 ಅಂತಂದ್ರೆ ನಿಮ್ಗೆ 16 ಮೇಲೆ ಬಂದಿದೆ, 15 ಜನ ಇದೆ ಕೆಡ ಬಂದಿದೆ, ಆಮೇಲೆ 17 ಬಂದಿದೆ.
ಕರೆಕ್ಟಾ? ಏನಕ್ಕೆ ಹಿಂಗೆ ಬಂದಿರೋದು ಅಂತಂದರೆ, ಆ್ಯಕ್ಚುಲಿ ಒರಿಜಿನಲ್ ಮ್ಯಾನ್ಯೂಸ್ಕ್ರಿಪ್ಟ್ಸಲ್ಲಿ ಅನೇಕ ವಚನಗಳು ಇಲ್ಲ. ನಮ್ಮ ಬೈಬಲ್ನಲ್ಲಿ ಇದ್ದಂಗೆ ಇವಾಗ ಚಾಪ್ಟರ್ ಮತ್ತು ವರ್ಸ್ ಡಿವಿಷನ್ನು ಒರಿಜಿನಲ್ ಬೈಬಲ್ನಲ್ಲಿ ಇಲ್ಲ. ಇದೆಲ್ಲ ಯಾರಪ್ಪ ಮಾಡಿರೋದು ಅಂತಂದರೆ, ಇದೆಲ್ಲ ರಾಬರ್ಟ್ ಸ್ಟೀಫನ್ಸನ್ ಅಂತ ಮತ್ತು 12th century ಮಾಡಿದ್ದು ಅಲ್ವಾ, ಯಾವಾಗ 12nd century. 12nd century ಏನು, ಯೇಸುಗೆ ಸತ್ತೋಗಿ 1200 ವರ್ಷಗಳ ನಂತರ ಚಾಪ್ಟರ್ ಡಿವಿಷನ್ ವರ್ಸ್ ಡಿವಿಷನ್ ಆಗಿದ್ದು ಬೈಬಲ್ನಲ್ಲಿ ಬಂದಿರೋದು. ಇದಾದ್ಮೇಲೆ ಪಂಕ್ಚುಯೇಷನ್ ಮಾರ್ಕ್ ಅಂತ ಬಂದಿರೋದು ನಮ್ಮ ಬೈಬಲಲ್ಲಿ. ಕ್ವಶನ್ ಮಾರ್ಕು, ಫುಲ್ ಸ್ಟಾಫ್, ಕಾಮ, ಗಿಮ ಇವಾಗ ಎಕ್ಸೆಟ್ರಾ ಎಕ್ಸೆಟ್ರಾ ಗೊತ್ತಿರಲ್ಲ, ಇದೆಲ್ಲ ನಮ್ಮಲ್ಲೇ ಬಂದಿರೋದು. ಅಲ್ಲಿವರೆಗೂ ಇದೆಲ್ಲ ಏನಿಲ್ಲ, ಇಲ್ಲ ಯಾವುದೂ ಇಲ್ಲ. ಓಕೆ ಅಂತ ಹೆಂಗೆ ಬರೆಯೋರು ಅಂದ್ರೆ, ಬೈಬಲ್ ಬರ್ದಂದ್ರೆ ಮುಸ್ಲಿಮ್ಸ್ ಬಿಡ್ತಾರೆ ನೋಡಿ ಲೆಟರ್ ಯಾರು ವಿತ್ತ ಮುಸ್ಲಿಮ್ಸ್ ಬಿಡ, ಯಹೂದಿಯರು ನೋಡಿದಿರಾ, ಜೂಯಿಶ್ ಪೀಪಲ್, ಜೂಯಿಶ್ ಪೀಪಲ್ ಸೇಮ್ ಬರೆಯೋದಂಗೆ ಹಿಂಗಿನ ಬರೀತಾರೆ, ಹಿಂಗಿಂದ ಬರೀಲ್ಲ ಅದು. ಅದರ ಬರ್ಬಿಟ್ಟು ಕಾಮ ಇಲ್ಲ, ಫುಲ್ ಸ್ಟಾಫ್ ಇಲ್ಲ ಅಂತೆಲ್ಲ, ಹಂಗೆ ಡೈರೆಕ್ಟ್ ನೋ ಪ್ಯಾರಾಗ್ರಾಫ್ ಆಲ್ಸೋ. ಇದೇ ಥರ ಒರಿಜಿನಲ್ ಬೈಬಲ್ ಇದೆ. ಇದೆಲ್ಲ ಏನಾಗಿರೋದು, ಅನಂತರನೇ ಆಗಿರೋದು, ಇವೆಲ್ಲ ಬಂದಿರೋದು. ಇದೇನಾಯಿತು ಅಂದರೆ 1948 ಡೆಡ್ ಸಿ ಸ್ಕ್ರಾಲ್ಸ್ ಅಂತ ಸಿಕ್ಕಿದ್ಮೇಲೆ, ಯಾವಾಗ ಇತ್ತೀಚೆಗೆ ಹೇಳ್ತಾರೆ 1948 ಇಸ್ರೇಲ್ಗೆ ಇಂಡಿಪೆಂಡೆನ್ಸ್ ಬಂದಿದ್ದು, ನೆಕ್ಸ್ಟ್ ದಿನ ನೆಕ್ಸ್ಟ್ ವರ್ಷದಲ್ಲಿ ಕುಂಬ್ರಾನ್ ಕೇವ್ಸ್ ಅಂತ ಜಾಗದಲ್ಲಿ ಹೋಗ್ಬಿಟ್ಟು ಈ ತೆಗೆದವಾಗ ಅನೇಕ ಸ್ಕ್ರಾಲ್ ಸಿಕ್ತು. ಸ್ಕ್ರಾಲ್ಸ್ ಅಂದ್ರೇನು, ಏನ್ಷಿಯಂಟ್ ಮ್ಯಾನ್ಯೂಸ್ಕ್ರಿಪ್ಟ್ಸ್, ಒರಿಜಿನಲ್ ಆಗಿರೋಂಥ ಮ್ಯಾನ್ಯೂಸ್ಕ್ರಿಪ್ಟ್ಸ್ಗಳು ಯಾವ ಥರ ಬರ್ತದೆ, ಪ್ಯಾಪರಸ್ ಅಂತಂದ್ಬಿಟ್ಟು ಒಂದು ಇದು ಬರ್ತಾ ಇತ್ತು ಎಲೆ, ಆ ಎಲೆ ಮೇಲೆ ಏನಾಗೋದು ಇವ್ರನ್ನ ಇನ್ನು ಬರೆಯೋರು ಅವ್ರು, ಅದಿಲ್ದರ ಜಿಂಕೆ ಚರ್ಬನ್ ಮೇಲೆ ಮಾಡೋರು ಬರ್ಬಿಡೋದು. ಆ ಒಂದು ಮ್ಯಾನ್ಯೂಸ್ಕ್ರಿಪ್ಟ್ ತೆಗೆದವಾಗ ಅನೇಕ ವಚನಗಳು ಬೈಬಲ್ ಇಲ್ಲ ಅಂತಲೇ ಆಯ್ತಲ್ಲ ಅಲ್ಲಿ ಗೊತ್ತಾಯ್ತು. ಅವಾಗ ಏನು ಮಾಡಿದ್ರು, ಅನೇಕ ವಚನಗಳು ಬೈಬಲ್ ಇಲ್ದಿರೋದನ್ನ ಪ್ರಿಂಟ್ ಮಾಡೋದನ್ನ ಸ್ಟಾಪ್ ಮಾಡಿಬಿಟ್ರು. ಅದಕ್ಕೆ ನಿಮ್ಮ ಬೈಬಲಲ್ಲಿ ಅನೇಕ ವಚನಗಳು ಏನಾಗಿದೆ, ಮಿಸ್ಸಿಂಗ್ ಆಗಿದೆ. ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಅಂತೀನಿ. ಏನು ಮಾಡಿ ಅಂತಂದರೆ, ಇವಾಗ ನಿಮ್ಮ ಹತ್ರ ಕಾಣ KJV ಇದೆಯಲ್ಲ, ಅದರಲ್ಲಿ ಏನು ಮಾಡಿ ಅಂದರೆ, ಮ್ಯಾಥ್ಯೂ 6:13 ನೋಡಿ, ಮ್ಯಾಥ್ಯೂ 6:13 ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು, ಕ್ಷಮಿಸಿದರೆ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಮುಗಿತಾ? ಇದಲ್ಲದೆ ನೀವು ಉಪವಾಸ ಮಾಡುವಾಗ ಸಾಯ್ಬಿಡಿಗಳಂತೆ ಬೇರೆ ಬೇರೆ ಇದೆ, ಎಲ್ಲ ಕಾಣ ಬೈಬಲ್ ಒಂದೇನಾ? ನಿಮ್ಮ ಹತ್ರ ಬೇರೆ ನೋಡಿ, ನಿಮ್ದು ಸೇಮಾ? ನಿಮ್ದು ಸರ್ ನಿಮ್ದು ನಿಮ್ದು ಸೇಮಾ? ಓಕೆ, ಬೇರೆ ಯಾವ ಥರ ಇದೆಯಾ? ರೋಮನ್ ಕ್ಯಾಥಲಿಕ್ ಬೈಬಲ್ ಇದೆಯಾ? ಆರಿಸಿಬಿಡಲಿಲ್ಲ. ಸರಿ ಓಕೆ, ಇವಾಗ ಇದೇ ವಚನ ನಮ್ಮ ಬೈಬಲ್ ಓದಿ ತೊಳ್ರಿ, ಕೊಟ್ರಿ ಯಾರಿಗಾರು, ಯಾರೋ ಓದೋ ಇಂಗ್ಲೀಷಲ್ಲಿ. ಈಗ ಬಂತ, ಫಾರ್ ಥೈನ್ ಈಸ್ ದ ಕಿಂಗ್ಡಮ್ ಗ್ಲೋರಿ ಪವರ್ ಆಮೇನ್ ಅಂತ ನಿಮ್ಮ ಬೈಬಲಲ್ಲಿ ಬಂತ ಅಂದರೆ ನಿಮ್ಮ ಬೈಬಲಲ್ಲಿ ಬಂದಿರಲ್ಲ. ಆದರೆ ನಿಮ್ಮ ಬೈಬಲಲ್ಲಿ ಫುಟ್ ನೋಟ್ ಹಾಕಿದ್ದಾರೆ ನೋಡಿ, ನೋಡಿ ಫುಟ್ ನೋಟು, ಆ ಮ್ಯಾಥ್ಯೂ 6:13 ವಚನ ಅಂತ್ಯದಲ್ಲಿ ಒಂದು ನಂಬರ್ ಹಾಕ್ಬಿಟ್ಟು ಕೇಳೋನ್ ಫುಟ್ ನೋಟ್ ಕೊಟ್ಟಿರ್ತಾರೆ, ಹಾಕಿದ್ದಾರೆ ವಿಸಮ್ ಸರ್. ಹಾಂ, ಫುಟ್ ನೋಟ್, ಫುಟ್ ನೋಟ್ ಓದಿ ಇವಾಗ. ಮ್ಯಾಥ್ಯೂ 6:13 ಹಾಕ್ಬಿಟ್ಟು ಒಂದು ಫುಟ್ ನೋಟ್ ಕೊಟ್ಟಿರ್ತ ನೋಡಿ, ಒಂದು ನಂಬರ್ ಹಾಕ್ಬಿಟ್ಟು ಕೇಡೆ ಓದಿ, ನಿಮ್ಮ ಬೈಬಲ್ ಕೇಡಲ್ಲ ಬ್ರದರ್. ಹಾಂ, ಅದು ಫುಟ್ ನೋಟು ಆಯ್ತಾ? ಹಾಂ, ಅದು ಓದಿ. ಅವೇ ನೋಡ್ರ, ಕೆಲವೊಂದು ಪ್ರತಿಗಳಲ್ಲಿ ಮುಂದಿನ ಮಾತುಗಳು ಅವೇ. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ. ಹಾ ನೋಡ್ರ, ಅದನ್ನ ಎಲ್ಲ ಹಾಕಿದ್ದಾರೆ ಇವಾಗ. ಯಾಕೆ ಅಂದ್ರೆ ಅದು ಕೆಲವು ಒರಿಜಿನಲ್ ಬೈಬಲಲ್ಲಿ ಇಲ್ಲ. ಈ ತರ ಬೈಬಲ್ನಲ್ಲಿ ಅನೇಕ ಒರಿಜಿನಲ್ ಇದ್ದಿರೋ ಮಾತುಗಳೇ ಮಾಡಿದ್ರೆ ಕ್ಲೀನಾಗೆ ತೆಗೆದಾಕ್ಬಿಟ್ಟೆ ಮಾಡಿದ್ರೆ ಕೇಡೆ ಫುಟ್ ನೋಟ್ ಹಾಕಿದ್ರು. ಇವಾಗ ನಮ್ಮ ಬೈಬಲ್ ಏನಕ್ಕಿದೆ ಅಂದ್ರೆ, ನಮ್ಮ ಬೈಬಲಲ್ಲಿ ಒನ್ ಆಫ್ ದ ಫಸ್ಟ್ ಟ್ರಾನ್ಸ್ಲೇಟೆಡ್ ಬೈಬಲ್ಸ್ ಯಾವಾಗ 16th century ಆಗಿರೋದು ಅದರ ಅದು ಅವಾಗಿದ್ದಾನು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಏನಕ್ಕೆ ಇಷ್ಟೊಂದು ಬೈಬಲ್ಗಳು ಬಂದಿರೋ ಅಂದರೆ, ಡೆಡ್ ಸೀ ಸ್ಕ್ರಾಲ್ಸ್ ಕಂಡುಹಿಡಿದ್ಮೇಲೆ ಅನೇಕ ಒಂದು ವಚನಗಳು ಇಲ್ಲ ಅಂತ ಗೊತ್ತಾಗಿದೆ. ನೀವು ಮಾಡಿದ್ರು ಅದನ್ನು ತೆಗೆಕ್ ಹೋಗಿಲ್ಲ. ಯಾಕೆ ತೆಗೆಕ್ ಹೋಗಿಲ್ಲ? ಪ್ರಕಟಣೆಯಲ್ಲಿ ಏನು ಹಾಕಿದ್ದಾರೆ? ಇಲ್ಲ ಇಟ್ಕೊಳ್ಳಿ, ಇಟ್ಕೊಳ್ಳಿ. ಪ್ರಕಟಣೆಯಲ್ಲಿ ಏನು ಹಾಕ್ಬಿಟ್ಟಿದ್ದಾರೆ? ಒಂದು ವಚನ ತೆಗಿಬೇಡಿ, ಒಂದು ವಚನ ಸೇರಿಸ್ಬಿಡಿ. ಸೇರಿಸಿದ್ರು ಪ್ರಾಬ್ಲಮ್ಮು,
ತೆಗೆದು ಅದಕ್ಕೆ ಏನ್ ಮಾಡ್ಬಿಟ್ರ ಅದನ್ನ ಹಂಗೆ ಬಿಟ್ಬಿಟ್ರು. ಆ ಟ್ರಾನ್ಸ್ಲೇಷನ್ ಮುಟ್ಟಕ್ ಹೋಗ್ಬಿಟ್ಟಿದ್ ಹಂಗೆ ಇರ್ಲಿ ಅವ್ಬಿಟ್ಟು ಫ್ರೆಶ್ ಟ್ರಾನ್ಸ್ಲೇಷನ್ ಮಾಡಿದ್ರು. ಅದಕ್ಕೆ ಎನ್ ಐ ವಿ, ಆರ್ ಎಸ್ ವಿ, ಎಸ್ ವಿ, ಅಮೆರಿಕನ್ ಸ್ಟ್ಯಾಂಡರ್ಡ್ ವರ್ಷನ್, ನ್ಯೂ ಇಂಟರ್ನ್ಯಾಷನಲ್ ವರ್ಷನ್ ಅಂತ ಇಷ್ಟು ವರ್ಷನ್ಸ್ ಎಲ್ಲ ಬಂದಿದ್ರು. ಅದಕ್ಕೆ ನಾವು ಯಾವ್ದಾರು ಬೈಬಲ್ ತೊಗೊಂಡ್ರೆ ಬೈಬಲ್ ಅಲ್ಲಿ ಪ್ರಿಫೇಸ್ ಅಂತ ಓದಿದ್ರೆ ಫಸ್ಟ್ ಪೇಜ್ ಮುನ್ನುಡಿ ಅಥವಾ ಪತ್ರಕರ್ತನ ಮುನ್ನುಡಿ ಅಂತ ಇರ್ತಾರೆ, ಅದರಲ್ಲಿ ಪೀಠಿಕೆ ಅಂತ ಇರ್ತಾರೆ, ಅದನ್ನೆಲ್ಲ ಕೊಟ್ಟಿರ್ತಾರೆ. ನಾನು ಹೇಳಿದ್ರೆ ಯಾರೋ ಹೊಸದಾಗೆಲ್ಲ ಓದ್ಕೊಂಡು ಬಂದಿದ್ದಲ್ಲ, ನಿಮ್ಮ ಬೈಬಲ್ಗಳಲ್ಲಿ ನೀವು ಓದ್ರೆ ಟೈಮ್ ಇದ್ದಾವಾಗ ಅದನ್ನು ಕೊಟ್ಟಿರ್ತಾರೆ. ಅವ್ರು ಈ ರೀತಿ ಕೆಲವು ವಚನಗಳು ಏನಿಲ್ಲ ಒರಿಜಿನಲ್ ಹೇಳಿದಲ್ಲೇ ಇಲ್ಲ. ಎಕ್ಸಾಂಪಲ್ ನೋಡೋಣ, ಇನ್ನೊಂದು ಏನಂತಂದರೆ ಮ್ಯಾಥ್ಯೂ 16:2-3 ನೋಡಿ. ಆಕಾಶವು ಕೆಂಪಾಗಿದೆ, ನಿರ್ಮಲ ದಿನ ಬರುವುದು ಅನ್ನುತ್ತೀರಿ, ಬೆಳಗ್ಗೆ ಆಕಾಶವು ಮೋಡ ಮುಚ್ಚಿಕೊಂಡು ಕೆಂಪಾಗಿದೆ, ಈ ಹೊತ್ತು ಗಾಳಿ ಮಳೆ ಅನ್ನುತ್ತೀರಿ ಅಲ್ಲವೇ? ಆಕಾಶ ಸ್ಥಿತಿಯನ್ನು ನೋಡಿ, ಇದು ಹೇಗೆ ಅದು ಹಾಗೆ ಅನ್ನುವುದಕ್ಕೆ ಬಲ್ಲಿರಿ. ಆದರೆ ಆದರೆ ಈ ಕಾಲದ ಸೂಚನೆಗಳನ್ನು ತಿಳಿದುಕೊಳ್ಳಲಾರಿದೆ. ವ್ಯಭಿಚಾರಣೆಯಂತಿರುವ ಈ ಕೆಟ್ಟ ಸಂತತಿಯು ಸೂಚಕ ಕಾರ್ಯವನ್ನು ನೋಡಬೇಕೆಂದು ಅಪೇಕ್ಷಿಸುತ್ತದೆ. ಸರಿ, ಇವಾಗ ನೋಡಿ ಅಂತೀನಿ, ಅಲ್ಲಿ ನಂಬರ್ 2 ಅಂತ ಹಾಕಿದ್ದೆ ನೋಡಿ, ನಿಮ್ದು ಮ್ಯಾಥ್ಯೂ 16:2 ಸೆಕೆಂಡ್ ವರ್ಸ್ ಆರಂಭ ಆಗೋದಕ್ಕಿಂತ ಮುಂಚೆ ಒಂದು ಚಿಕ್ಕದಾಗ ಒಂದು 2 ಅಂತ ಹಾಕಿ ನೋಡಿ. ಆತನು ಅವರಿಗೆ ಅಂತ ಹೇಳಿದ್ರೆ ಅದು ಫುಟ್ ಔಟ್ ಅವರಿಗೆ ಏನ್ ಕೊಟ್ಟಿದ್ದಾರೆ? ಕೆಲವು ಪ್ರತಿಗಳಲ್ಲಿ ಎರಡನೆಯ ಮೂರನೆಯ ವಚನಗಳು ಇಲ್ಲ. ಅನೇ ಮೀನಿಂಗ್ ಒರಿಜಿನಲ್ ಬೈಬಲ್ ಅಲ್ಲಿ ಇಲ್ಲ. ಅದನ್ನ ಏನ್ ಮಾಡಿದ್ರೆ ಮೆನ್ಷನ್ ಮಾಡೋರು ಐತರ. ಮಾರ್ಕ್ 9:2 44 ಮಾರ್ಕ್ 9:44 ನಾಲ್ಕನೆಯ ಮತ್ತು 46ನೇ ವಚನಗಳು ಉತ್ತಮ ಪ್ರತಿಗಳಲ್ಲಿ ಇಲ್ಲ, ಅವೆರಡು 48ನೇ ವಚನದಲ್ಲಿ ಸಮವಾಗಿದೆ. ಆತರ ಈ ತರ ಎಷ್ಟೋ ವಚನ ಇದೆ, ಅದೊಂದು ಲಿಸ್ಟ್ ಇದೆ ಆಯ್ತಾ. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಆ ಲಿಸ್ಟ್ ನಿಮ್ಗೆ ಕೊಡ್ತೀನಿ ಆಯ್ತಾ. ಆ ಲಿಸ್ಟಲ್ಲಿ ಹೋದ್ರೆ ಎಷ್ಟೋ ವಚನಗಳು ಒರಿಜಿನಲ್ ಬೈಬಲ್ ಇಲ್ಲ. ನಾ ಅದಲ್ಲಿದೆ, ಅದಲ್ಲಿ ಇರ್ಬೇಕು ನೋಡಿ, ಅದಲ್ಲಿ ಇರ್ಬೇಕಲ್ಲ. ಹಾಂ, ಅದಲ್ಲಿ ಇರ್ಬೋದು ನೋಡಿ, ಅದಲ್ಲೆಲ್ಲ ಇದೆ. ಹಾಂ, ನಾನು ಅಳಿಸಿದ್ದೀನಿ, ನಾನು ಗೀಚ ಹಾಕೊಂಡಿದ್ದೀನಿ ಧೈರ್ಯವಾಗಿ, ನನಗೆ ಕಾನ್ಫಿಡೆನ್ಸ್ ಇದೆ. ನೀವಿನ್ನೇ ಗೀಚಾಕದಲ್ಲಿದ್ದೀರಾ, ವ್ಯವಸ್ಥೆ ಮಾಡ್ಬಿಡಿ ಅಂದ್ರೆ ಅದೇ ಏನಂದ್ರೆ ನಮ್ಗೆ ಕಾನ್ಫಿಡೆನ್ಸ್ ಇದೆ. ಯಾಕಂದ್ರೆ ಪ್ರೂಫ್ ಇದೆ. ಈ ಥರ ಹಲವಾರು ಬೈಬಲ್ ಇಟ್ಕೊಂಡು ಚೆಕ್ ಮಾಡಿದ್ರೆ ನಮ್ಗೆ ಕ್ಲಿಯರ್ ಆಗುತ್ತದೆ. ತಮಿಳ್ ಇರಬೇಕು, ತಮಿಳ್ ಇದ್ರೆ ಮಾತ್ರ ಎಕ್ಸಾಕ್ಟ್ ಲ್ಯಾಂಗ್ವೇಜ್ ಪಕ್ಕ ಜಿನೇನ್ ಹೆಂಗೆ ಮೇಂಟೈನ್ ಮಾಡೋದು. ಏನಕ್ಕೆ ಅಂದರೆ ಇಲ್ಲಿ ಇಷ್ಟು ವ್ಯತ್ಯಾಸಗಳು ನೋಡಿದ್ರೆ, ಇವಾಗ ನೀವೇ ನೋಡೋದು ಎಷ್ಟು ವ್ಯತ್ಯಾಸಗಳು ಅಂದ್ರೆ ಈ ಭಾಷೆಗಳಲ್ಲಿ ಬೇರೆ ಬೇರೆ ನಾವು ಇದು ಮಾಡಿದಾವಾಗ ನಮ್ಗೇನಾಗ್ತದೆ ಅದು ವಚನದ ಅರ್ಥ ಕ್ಲೀನ್ ಗೊತ್ತಾಗ್ತದೆ. ಅರ್ಥ ಆಯ್ತಾರ? ಅದಕ್ಕೆ ಏನೊಂದು ಅರ್ಥ ನೋಡಿ, ಬೈಬಲ್ನ ಎಂತ ನಮ್ಗೆ ಬೈಬಲ್ ಬಂದಿರೋದು ಅಷ್ಟು ಈಸಿಯಾಗಿ ಬಂದಿಲ್ಲ. ಇದು ಬೈಬಲ್ ಎಲ್ಲ ಬಂದಿರ್ಬೇಕಂದ್ರೆ ಆ ಕಲೆ ಜಾನ್ ವಿಕ್ಲಿಫು, ವಿಲಿಯಂ ಟೆಂಡಲ್ ಹೇಳ್ತಾರೆ ಅವರೆಲ್ಲ ಜಾನ್ ವೆಸ್ಲಿ ಟ್ರಾನ್ಸ್ಲೇಷನ್ ಮಾಡಬೇಕು. ಇದು ಸಿಕ್ಕಾಪಟ್ಟೆ ಅಪೋಸಿಷನ್ ಆಗಿದೆ ಅದರ. ಅದು ಏನಂದ್ರೆ ವಿಲಿಯಂ ಇವರು ವಿಲಿಯಂ ಟೆಂಡಲ್ ಅಂತ ಅಂದ್ಬಿಟ್ಟು ಅವ್ರು ಏನು ಮಾಡೋದು ದೊಡ್ಡ ಶ್ರೀಮಂತರು, ಸ್ಕಾಲರು, ಎಲ್ಲ ಆಸ್ತಿನೆಲ್ಲ ಮಾರ್ಬಿಟ್ಟು ಬೈಬಲ್ ಏನು ಮಾಡೋದು ಟ್ರಾನ್ಸ್ಲೇಷನ್ ಮಾಡಿ ಫ್ರೀಯಾಗಿ ಪ್ರಿಂಟ್ ಮಾಡಿಸಿ ಜನಗಳೆಲ್ಲ ಕೊಡಬೇಕು ಅಂತ ಏನು ಮಾಡೋದು ಅಂದರೆ ಒಂದು ಫುಲ್ ಬೋಟಲಿ ಸ್ಟೀಮರು ಅದೆಲ್ಲ ತುಂಬಿಟ್ಟು ಸಾಗಾಣಿಕೆ ಮಾಡಿ ಜನಗಳ ಕೊಡೋಕ್ಕೆ ಹೋದವಾಗ ಪೋಪು ಗೊತ್ತಾಯ್ತು. ಎಷ್ಟು ಪೋಪು ಏನು ಮಾಡಿದ್ರೆ ದುಡ್ಡು ಕೊಟ್ಟು ಫುಲ್ ಶಿಪ್ನೇ ಕೊಂಡ್ಕೊಂಬಿಟ್ರು, ಕೊಂಡ್ಕೊಂಬಿಟ್ಟು ಆ ಶಿಪ್ಪನ್ನು ತರಿಸ್ಬಿಟ್ಟು ದಡಕ್ಕೆ ಅದಿಲ್ಲಂತೆಲ್ಲ ಬೈಬಲ್ನ ತರಿಸ್ಬಿಟ್ಟು ಆ ವಿಲಿಯಂ ಟೆಂಡನ್ ಅರೆಸ್ಟ್ ಮಾಡಿ ಕಂಬು ಕಟ್ಟಿ ಬೈಬಲ್ನ ಇಟ್ಬಿಟ್ಟು ಸುಟ್ಟಾಕ್ಬಿಟ್ರು ಅವರು. ಆ ರೀತಿ ನಮ್ಗೇನಾಗಿದೆ ಬೈಬಲ್ ಬಂದಿರೋದು ಇದರಲ್ಲಿ ಅನೇಕ ಒಂದು ಏನಾಗಿದೆ ಇಂಟರ್ಪೊಲೇಷನ್ಸ್. ಅದಕ್ಕೆ ಹೇಳ್ತಲ್ಲ ಯೇಸು ಕ್ರಿಸ್ತ ಏನ್ಬಿಟ್ರು ಪ್ಯಾರಬಲ್ನಲ್ಲಿ ಏನ್ರಿ, ಸೇತಾನೆ ಸಭೆಗೆ ಬರ್ತಾನೆ ಹುಳಿ ಬರ್ತದೆ ಅಂದರೆ ಇವೆಲ್ಲ ಬಂದಾಗ ಹೋಯ್ತು. ಇವಾಗ ನಾವೇನು ಮಾಡಬೇಕು ಇದರಲ್ಲಿ ಕರೆಕ್ಟಾಗಿದೆ ನಾವೇನು ಮಾಡೋದು ವಿವೇಚಿಸಿ ನಾವು ಅರ್ಥ ಮಾಡ್ಕೊಬೇಕು ಅಷ್ಟೇ. ಇನ್ನಿಲ್ಲ ಅದಕ್ಕೆ ನೋಡ್ಬೇಕಾದ್ರೆ ಏನ್ರೆ ಸ್ಟಡಿ ಇಂಪಾರ್ಟೆಂಟ್ ಯಾಕೆಂದ್ರ ಇದರಲ್ಲಿ ಏನೇ ಡೌಟ್ಸ್ ಇದೆ ಕೇಳಿ. ಏನು ಡೌಟ್ಸ್ ಹೇಳಿದ್ಯಾ? ಬೋಧನೆ ಮಾಡಿಲ್ಲ ಅವರು. ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ ಬೋಧನೆ ಮಾಡೋ ರೀತಿ ನನ್ಗೆ ಗೊತ್ತಿನಂಗೆ ಯಾರು ಇಲ್ಲ. ಏನ್ ಮಾಡಿದ್ದಾರೆ ಅವರು ಪ್ರಾಫಸಿ ಮಾಡಿದ್ದಾರೆ. ಯಾರು ಅಪೋಸ್ಟಲ್ ಕೃತಿಗಳಲ್ಲಿ ಅವ್ರು ಏನ್ ಮಾಡಿದ್ರೆ ಪ್ರಾಫಸಿ ಮಾಡಿದ್ದಾರೆ. ಆದ್ರೆ ಇವೆಲ್ಲ ಗೊತ್ತಿಟ್ಕೊಂಡೆ ಅಪೋಸ್ಟಲ್ ಪೌಲ್ ಏನ್ ಮಾಡಿರೋದು ಬರ್ದಿರೋದು
ಅಪೋಸ್ತಲ ಕೃತ್ಯಗಳಲ್ಲಿ ಕೆಲವು ಜನ ಸ್ತ್ರೀಗಳು ಏನ್ ಮಾಡ್ತಾರೆ ಅಲ್ಲಿ ಪ್ರಾಫಸಿ ಮಾಡ್ತಾರೆ ಅಷ್ಟೇ, ಆಯ್ತಾ, ಯಾರೋ ಒಂದು ಇಬ್ರು ಮೂರು ಅಷ್ಟೇ, ನನಗೆ ಗೊತ್ತಿರೋ ನಿಮ್ಗೆ ಯಾರಿಲ್ಲ. ಆಮೇಲೆ ಏನಂತಾರೆ ಅದು ಕೂಡ ಅದು ನಿಲ್ಸ್ಕೊಡ್ತಾರೆ, ಆಗ್ತದಾ? ಸೊ ಅದನ್ನ ಮಾಡೋದಿಕ್ಕೂ ಇದ್ರೆ ಈ ಕಲ್ಲಲ್ಲಿ ಬೋಧನೆ ಮಾಡೋದಿಕ್ಕೂ ಅದು ಸಭೆಯಲ್ಲಿ ಅಧಿಕಾರ ಅನ್ಸೋದಕ್ಕೇನಿದೆ ವ್ಯತ್ಯಾಸ ಇದೆ. ಅದು ಪ್ರಾಫಸಿ ಅಂತ ಅಂದ್ಬಿಟ್ಟು ನಾವು ಸ್ಟಡಿ ತಗೊಂತೀವಿ, ಆಯ್ತಾ? ಆ ಪ್ರಾಫಸಿ ಅಂತ ಸ್ಟಡಿ ತಗೊಂಡಾವಾಗ ಅವಾಗ ಅವ್ರು ಮಾಡಿದ ಕೆಲಸ ಏನಂತ ನಮ್ಗೆ ತಿಳಿದ ಅರ್ಥ ಆಗ್ತದೆ. ಓಕೆನಾ? ಅಪೋಸ್ತಲ ಕೃತ್ಯಗಳು ಓದಿ, ಅಲ್ಲಿ ಮಾತ್ರ ಬರುತ್ತೆ. ತಿಮೋತಿಯಲ್ಲಿ ನೋಡಿ, ಇದ್ರೆ ಹೇಳಿ ದರಳಗ, ಏನು ತೊಂದರೆ ಇಲ್ಲ, ಡೆಫಿನೆಟ್ ಆಗಿ ನೀವು ಇದ್ರೆ ಹೇಳಿ ಅದಕ್ಕೆ ಅರ್ಥ ಮಾಡಿ. ಯಾಕಂದ್ರೆ ಅಪೋಸ್ತಲ ಪೌಲ್ ಒಂದ್ ಕಡೆ ಹಿಂಗೆ ಹೇಳಿ ಅವರೇ ವಿರುದ್ಧ ಹಾಕೋಣಕ್ಕೆ ಬೈಬಲ್ ಖಂಡಿತವಾಗ ಸಾಧ್ಯ ಇಲ್ಲ. ಅಪೋಸ್ತಲ ಕೃತಿಗಳಲ್ಲಿ ಇದೆ, ಅದೇ ಬೋಧನೆ ಮಾಡಿರ್ತಿರ್ಲಿಲ್ಲ ನನ್ಗೆ ಗೊತ್ತಿರ ಹಂಗೇನಿತ್ತು. ದಯವಿಟ್ಟು ಶೇರ್ ಮಾಡಿ, ನೋಡೋಣ, ಡಿಸ್ಕಸ್ ಮಾಡೋಣ, ಏನು ತೊಂದರೆ ಇಲ್ಲ. ಓಕೆನಾ? ಬೇರೆ